ಅಷ್ಟೇ ದ ಬ್ಲಡ್ ಆಫ್ ದ ಸ್ಪ್ರಿಂಕ್ಲಿಂಗ್ ಆಫ್ ದ ಪಾಸ್ ಓವರ್ ಅಂತಂದ್ಬಿಟ್ಟು ರಿಪ್ರಿಂಟ್ಸ್ ನಂಬರ್ 5640 ಇಂಗ್ಲಿಷ್ ಅಲ್ಲಿರಂತ ನಮ್ಮ ಮೆಮೊರಿಯಲ್ಮೆಂಟೇಷನ್ ಬುಕ್ ಅಲ್ಲಿ ಪೇಜ್ ನಂಬರ್ 75 ಶುರು ಆಗ್ತಾರೆ. ನಾವು 76 ವರೆಗೂ ಏನ್ ಮಾಡಿದ್ರೆ ನಾವು ಓದಿದ್ರೆ ಅದನ್ನ ಈ ವಾರ ನಾವು ಏನ್ ಮಾಡೋಣ ಕಂಟಿನ್ಯೂ ಮಾಡೋದ್ರ ಕಳೆದ ನೋಡ್ಬೇಕಾದ್ರೆ ಯಾವ ತರ ಈ ಒಂದು ರಕ್ತ ಇಸ್ರೇಲ್ ಕಾಪಾಡ್ತು ಅಂತ ಏನ್ ಮಾಡಿದ್ರೆ ನಾವು ಓದ್ರಿ ಸರಿ ಅದೇ ಓದ್ತೀರಾ ಅದ್ರ ಕಳೆದ ನೋಡ್ಬೇಕಾದ್ರೆ ಪಾಸ್ ಅವ್ರ ಬಗ್ಗೆ ನಾವು ಓದ್ಬೇಕಾದ್ರೆ ಅಲ್ಲಿ ಇಸ್ರೇಲ್ ಜನಗಳಿಗೆ ಐದು ದೇಶದಿಂದ ಬಿಡುಗಡೆ ಆಗ್ಬೇಕಾದ್ರೆ ಯಾವ ತರ ದೇವರನ್ನ ರಕ್ಷಿಸಿದ್ರು, ಯಾವ ತರ ಪಾಸ್ ಅವ್ರ ಆ ಪಾಸ್ ಅವ್ರದ್ದು ಒಂದು ಸ್ಯಾಕ್ರಿಫೈಸ್ ಕೊಟ್ಟರು, ಯಾವ ತರ ಆ ರಕ್ತ ಬಂದ್ಬಿಟ್ಟು ಅಲ್ಲಿರೋ ಚಚ್ಚಲ್ ಮಕ್ಕಳನ್ನ ಕಾಪಾಡ್ತಾ ಬಂದ್ಬಿಟ್ಟು ನಾವು ಒಂದು ಅಂಶ ನಾವು ಓಡಿದ್ರಿ ಅದರ. ಸೊ ಇವರ ನಾವು ಅದನ್ನೇ ನಾವು ಕಂಟಿನ್ಯೂ ಮಾಡೋಣ. ಇವತ್ತು ಇರೋಂಥ ಸಬ್ ಬಿಡಿಂಗ್ ಎಲ್ಲಿ ಅಂತಂದ್ರೆ ಚರ್ಚ್ ಆಫ್ ದ ಫಸ್ಟ್ ಬಾನ್ಸ್ ಅಂತಂದ್ಬಿಟ್ಟು ಅಲ್ಲಿಂದ ಗೊತ್ತಿರೋ ಅದು ಹೌದಾ? ಓಕೆ. அந்த இரவில் மறைத்த எகிப்தியரின் தலைச்சன்களும் கட்டளைக்கு விரோதமாக வீட்டை விட்டு வெளியே சென்றதினால் மறைத்த இஸ்ரேலர்களும் இரண்டாம் மரணத்திற்கு சென்று விட்டார்கள் என்று நாங்கள் சொல்வதாக அர்த்தப்படுத்திக் கொள்ள வேண்டாம். அதற்கு முற்றிலும் மாறாக இந்த காரியங்கள் எல்லாம் சுவிசேஷ யுகத்தில் பெந்தெகோஸ்தே நாளிலிருந்து இருக்கிற கிறிஸ்துவின் சபையின் நிஜங்களுக்கும் உயர்தலத்தில் உள்ள காரியங்களுக்கும் முன்னடையாளங்களாகவும் உருவங்களாகவும் நிழல்களாகவும் விளக்கங்களாகவும் இருக்கின்றன என்று நாங்கள் புரிந்து கொள்கிறோம். சரி, அதிக நோடுபேக்கு ನಾವು ಕಳೆದ ನೋಡ್ಬೇಕಾದ್ರೆ ಚುಚ್ಚುಲ್ ಮಕ್ಳ ಮೇಲೆ ಏನಾಯ್ತು, ಮರಣ ಒಂದು ಮರಣದ ಒಂದು ಎಂತ ದೂತ ಬಂದು ಆದ ಹೋಗ್ತಾರೆ, ಮರಣದ ಒಂದು ಭಯ ಏನಾಗಿತ್ತು ಅಲ್ಲಿ ಇತ್ತು ಅಲ್ವರ. ಅದರಿಂದ ಆ ಒಂದು ರಕ್ತ ಪ್ರೋಷಿತವಾದಂತ ಮನೆಯನ್ನ ಹೊರಡೆ ಯಾರು ಹೋಗ್ತಾರೋ ಅದು ಇಸ್ರೇಲ್ ಜಂಗ್ಲೇ ಆಗಿರ್ಬೋದು ಅಥವಾ ಐಗುಪ್ತ ದೇಶದ ಜಂಗ್ಲೇ ಆಗಿರ್ಬೋದು, ಅವ್ರಿಗೆ ಮರಣ ಒಂದು ಖಚಿತವಾಗಿತ್ತು ಅದರ ಸದ್ಯ ಬಿಡ್ತಾರೆ. ಸರ್ ಯಾರು ಇಸ್ರೇಲ್ ಜಂಗ್ಲಾ ಹೋಗಿರ್ಬೋದು, ಬೈಬಲ್ ರೆಕಾರ್ಡ್ ಇಲ್ಲ ಅದರ, ಮೋಸ್ಟ್ಲಿ ಹೋಗಿರಲ್ಲ. ಅವ್ರು ಈಜಿಪ್ಟ್ ಬಿಟ್ಟವ್ರೆ ಸಾಕಾಗಿರ್ತದೆ, ಮೋಸ್ಟ್ಲಿ ಯಾರು ಹೋಗಿರಲ್ಲ. ಆದ್ರೆ ಈಜಿಪ್ಷಿಯನ್ಸ್ ಏನಾಗಿದ್ರು ಇದ್ರ ಬಗ್ಗೆ ಒಂದು ಇದಿಲ್ದಿರ, ಮುಖ್ಯ ನೋಡ್ಬೇಕಾದ್ರೆ ರಕ್ತನೇ ಹಾಕಿಲ್ಲ. ಸಣ್ಣ ನೋಡ್ಬೇಕು ಖಂಡಿತವಾಗಿ ಈಜಿಪ್ಷಿಯನ್ಸ್ ಏನಾಯ್ತು ಅಲ್ಲಿ ಸತ್ರು. ಆದ್ರೆ ಇಸ್ರೇಲ್ ಜಗಳ ಸತ್ತಿರೋ ರೆಕಾರ್ಡ್ ಇಲ್ಲ ಇಲ್ಲ ಅದರ. ಆದ್ರೆ ಬ್ರದರ್ ಅಸಲ್ ಹೇಳ್ತಾ ಅಂದ್ರೆ ಒಂದು ಪಕ್ಷ ಅರ ಈಜಿಪ್ಟ್ ದೇಶದಂತ ಒಂದು ಚೊಚ್ಚಲು ಮಕ್ಕಳಾಗ್ಲಿ, ಐಗುಪ್ ದೇಶದ ಒಂದು ಚೊಚ್ಚಲು ಮಕ್ಕಳಾಗಿ ಹೊರಡೆ ಹೋಗ್ಬೇಕಾದ್ರೆ ಅವ್ರಿಗೆ ಮರಣ ಬಂತು ಅಂತಂದ್ರೆ ಅವ್ರಿಗೆ ಎರಡನೇ ಮರಣಕ್ಕೆ ಹೋಗ್ಬಿಟ್ರ ಅಂತ ಅರ್ಥನಾ ಅಂತಂದ್ರೆ ಖಂಡಿತವಾಗೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು ಇವೆಲ್ಲ ಏನಂದ್ರೆ ಹಳೆ ಒಡಂಬಡಿಕೆ ಬರ್ದಿರೋದೆಲ್ಲ ನಮಗೆ ನಿದರ್ಶನ ಮಾಡಾಗಿದೆ. ಏನಪ್ಪ ನಿದರ್ಶನಗಳು ಅಂತಂದ್ರೆ ಹಳೆ ಉಡಿಕೆ ಬಂದಿರೋದೆಲ್ಲ ಒಂದು ಹೊಸ ಉಡಂಬಿಕೆ ಬರುವಂತ ಕಾರ್ಯಗಳಂದ್ರೆ ಸಭೆ ಜೀವಿತ ನಡೆಯುವಂತ ಎಲ್ಲ ಕಾರ್ಯಗಳಿಗೆ ಒಂದು ಛಾಯೆ ಆಗಿದೆ ಅಂತಂದ್ರೆ ನೋಡ್ತಾ ಇದಾರ. ಸೊ ಅದಕ್ಕೆ ನಮ್ಗೆ ಹಳೆ ಉಡಂಬಿಕೆಲಿ ಅನೇಕ ಒಂದೇನಿದೆ ಟೈಪ್ಸ್ ಅನಿ ಟೈಪ್ಸ್ ಇದೆ ಅದರ. ಸೊ ಇಸ್ರೇಲ್ ಜನಗಳು ಅಲ್ಲಿ ಕಾನಾನ್ ದೇಶಕ್ಕೆ ಎಂಟರ್ ಆಗ್ಬೇಕಾದ್ರೆ ಎಲ್ಲಾ ಶಕ್ತಿಗಳನ್ನ ಸೋಲ್ಸ್ಕೊಟ್ಟೆ ಮಾಡ್ಬೇಕು, ಕಾನಾನ್ ದೇಶವನ್ನು ಸ್ವಾಧೀನ ಮಾಡ್ಕೊಂಡು ಅದು ಕಾನಾನ್ ದೇಶಕ್ಕೆ ಹೋಗ್ಬೇಕು. ಇದು ಕೂಡ ಏನಾಗಿದೆ ಛಾಯೆ ಆಗಿದೆ ಅದರ. ಅಂದ್ರೆ ನಾವು ಪರಮ ಕಾನಾನ್ಗೆ ಹೋಗ್ಕಿಂತ ಮುಂಚೆ ನಮ್ಗೆಲ್ಲ ಎಲ್ಲಾ ಶಕ್ತಿಗಳನ್ನ ಸೋಲ್ಸ್ಕೊಟ್ಟೆ ಮಾಡ್ತಾವ ನಾವು ಇಂಥ ದೇವರಾಜ್ಯಕ್ಕೆ ಸೇರ್ಬೇಕಾಗ್ತದ. ಅದೇ ದಾವಿದ ಗೋಲಿಯತನ ಹೊಡೆದು ಸಾಯಿಸ್ಬಿಟ್ಟೆ ಹೋಗಿದ್ರು, ರಾಜ ಆಗ್ಬೇಕಾಯ್ತು ಅಂದ್ರೆ ಸಾ ರೀತಿನೇ ನೋಡ್ಬೇಕಾದ್ರೆ ನಮ್ಗಿರೋಂಥ ಗೋಲಿಯತನ ಸಾಯಿಸ್ಬಿಟ್ಟೆ ನಾವೇನು ಮಾಡೋದು, ನೆಕ್ಸ್ಟ್ ಒಂದು ರಾಜನಾಗೆ ಇರಬೇಕು. ಸೊ ಇವೆಲ್ಲ ಏನಾಗಿದೆ ಅಂದ್ರೆ ಒಂದು ಛಾಯೆ ನಿಜ ಸ್ವರೂಪ. ಇದೇ ಒಂದು ಆಂಗಲ್ ತಗೊಂಡಾದ್ರೆ ಇಲ್ಲಿ ನಡೆದಿರೋಂಥ ಒಂದು ಡೆತ್ ಕೂಡ ನೋಡ್ಬೇಕು. ಇದು ಕೂಡ ಏನ್ರಿ, ಇದು ಕೂಡ ಒಂದು ಟೈಪ್ ಅನಿ ಟೈಪ್ ಹೊರತು ಇದು ಪರ್ಮನೆಂಟ್ ಆಗಿ ಅವ್ರು ಮರಣಕ್ಕೆ ಹೋಗ್ಬಿಡ್ತಾ ಅಂತೇನಿಲ್ಲ, ಏನೋ ಒಂದು ಸನ್ನಿವೇಶ ಅಲ್ಲ ಅದರ. ಯಾಕಂದ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ದೇವ್ರ ಅಷ್ಟನ್ನೆಲ್ಲ ಸಾಯಿಸಿದ್ರು ಸರಿ ತಿರ್ಗಾ ರಿಸರೆಕ್ಷನ್ ಅಲ್ಲಿ ಬಂದೇ ಬರ್ತಾರೆ ಅದರ. ಸೊ ಎಂತ ಒಂದು ಶಿಕ್ಷೆ ಕೊಟ್ಟಿರ್ಬೋದು ಅಲ್ಲರ, ಅವ್ರು ಬಂದೇ ಬರ್ತಾರೆ ಅಲ್ಲರ. ಅದಕ್ಕೆ ಎಲ್ಲಾ ಲೋಕದಲ್ಲಿ ಅಂತ ವರ್ಸ್ಟ್ ಪೀಪಲ್ ಯಾರು ಅಂತಂದ್ರೆ ಬೈಬಲ್ ಅಲ್ಲಿ ಯಾರು ಹೇಳ್ತಾರೆ, ಇಸ್ರೇಲ್ ಜನಗಳು ವರ್ಸ್ಟ್ ಪೀಪಲ್ ಅಂದ್ರೆ ಅವ್ರಿಗೆ ರಿಸರೆಕ್ಷನ್ ಇದೆಯಾ, ಅವ್ರಿಗೆ ಪುನರ್ತನ ಇದೆ ಅಂತ ಅನ್ಬೇಕಾರೆ ಖಂಡಿತವಾಗ ಮಿಗ್ದವ್ರು ಎಲ್ಲರಿಗೂ ಏನಾಗ್ತಾರೆ ಪುನರ್ತನ ಇದೆ ಅಂತಂದ್ರ. ಸರಿ, ಅನ್ಯ ಜನಗದವ್ರಲ್ಲಿ ವರ್ಸ್ಟ್ ಪೀಪಲ್ ಯಾರು, ಅನ್ಯ ಜನಗದವ್ರಲ್ಲಿ ಆ ರಾಜ್ಯಗಳಲ್ಲಿ ವರ್ಸ್ಟ್ ಆಗಿರಂತ ರಾಜ್ಯ ಯಾವ ರಾಜ್ಯ, ಯಾವ ಜನಗದವ್ರು, ಸೌದಮ್ಮನ ಗೊಬ್ಬರ ಅದರ. ಅವ್ರಿಗೂ ಅವ್ರಿಗೂ ಪುನರ್ತನ ಇದೆಯಾ, ಅವ್ರಿಗೂ ಪುನರ್ತನ. ಹಂಗಲ್ಲ, ಅವ್ರಿಗೂ ಪುನರ್ತನ ಇದೆ, ಇವ್ರಿಗೂ ಪುನರ್ತನ ಇದೆ ಅಂತಂದ್ರೆ ಖಂಡಿತವಾಗಿ ಮಿಕ್ಕಿದೆ ಎಲ್ಲ ಮನುಷ್ಯಗೆ ಏನಾಗಿರುತ್ತೆ ಪುನರ್ತನ ಇದ್ದೇ ಇದೆ ಅದರ. ಸದ್ಗೆ ನೋಡ್ಬೇಕು ಹೇಳ್ತಾರೆ ಇವೆಲ್ಲ ಒಂದು ಛಾಯೆ ಅಂತ ಹೇಳ್ತಾರೆ. ಏನ್ ಛಾಯೆ ಒಂದನ್ ಮುದಿಕೆ, சத்தியத்தை அறியும் அறிவை அடைந்த பின்பும் தேவனுடைய நல்வார்த்தையை ருசி பார்த்தும் பரிசுத்த ஆவியை பெற்றும் இப்படியாக முதற் பெயரானவர்களின் சபையின் அங்கத்தினரான பிறகும் மனப்பூர்வமாய் பாவம் செய்தால் மறுதளித்து போனால் மனம் திரும்புகிறதற்கு ஏதுவாக நம்மை மறுபடியும் புதுப்பிப்பது கூடாத காரியமாகும். இதற்கு மேலும் தேவன் நமக்காக எதையும் வைத்திருக்கவில்லை. நாம் அவரது இரக்கத்தை அசட்டை செய்தால் நாம் இரண்டாம் மரணத்தில் மரிப்போம். 2 பேதுரு 2:12 யூதா 12. ஓகே, செகண்ட் பீட்டர் 2:20 2:12 புக் ஆஃப் ஜூட் 12.
ಆದರೆ ಸ್ವಾಭಾವಿಕವಾಗಿ ಬೇಟೆಗೆ ಕೊಲೆಗೂ ಹುಟ್ಟಿರುವ ವಿವೇಕ ಶೂನ್ಯ ಪಶುಗಳಂತಿರುವ ಈ ದುರ್ಮಾರ್ಗಿಗಳು ತಮಗೆ ತಿಳಿಯದವುಗಳನ್ನು ವಿಷಯವಾಗಿ ದೋಷಣೆ ಹೇಳುವವರಾಗಿದ್ದಾರೆ. ನೋಡ್ರ ಎಂತ ತಿಳಿಯದವರ ವಿಷಯಗಳಲ್ಲಿ ದೋಷಣೆ ಹೇಳುವವರಾಗಿದ್ದಾರೆ. ಆಮೇಲೆ ಇವರು ತಮ್ಮ ಕೆಟ್ಟತನದಿಂದ ತಾವೇ ಕೆಟ್ಟು ಹೋಗಿ ತಮ್ಮ ದುಷ್ಟ ವರ್ತನೆಗೆ ಸರಿಯಾದ ದುಷ್ಫಲವನ್ನು ಹೊಂದುವರು. ನೋಡ್ರ ಎಂತರ ಅದಕ್ಕೆ ತಕ್ಕಂತ ಒಂದು ಫಲ ಹೆಂಗ್ ಮಾಡ್ತಾರ ಅವರು ಅವರು ಹೊಂತಾರೆ ಅಂತ ಅಂತಾರಲ್ಲ. ಸೊ ಅದಕ್ಕೆ ಇದು ಈ ಟೈಪ್ ಅಲ್ಲಿ ನೋಡ್ಬೇಕಾದ್ರೆ ಏನಾಗಿಲ್ಲ, ಯಾವ್ದು ಇಸ್ರೇಲ್ ಜನಗಳು ಹೊರಗಡೆ ಹೋಗುವಂತ ರೆಕಾರ್ಡ್ ಇಲ್ಲ. ಆದ್ರೆ ಆಂಟಿ ಟೈಪ್ ಅಲ್ಲಿ ನೋಡ್ಬೇಕಾದ್ರೆ ಸಭೆಯಿಂದ ಅನೇಕ ಜನಗಳು ಹೊರಗಡೆ ಹೋಗುವಂತ ಸಾಧ್ಯತೆಗಳು ಇದೆ. ಅದರ ಅದಕ್ಕೆ ಇರೋದಿಕ್ಕೇನೆ ಎರಡನೇ ಮರಣ ಅಂತ ಹೇಳಿದ್ದಲ್ಲ ಹೇಳಿದ್ರ. ಸೊ ಅಲ್ಲಿ ಯಾರು ಪಾಸಿಬಿಲಿಟಿನೇ ಇಲ್ಲ ಅಂತ ಹೇಳಿದಾನೆ, ಎರಡನೇ ಮರಣದ ಬಗ್ಗೆ ಮಾತಾಡ್ತಾನೆ ಇಲ್ಲ. ಸೊ ಎರಡನೇ ಮರಣ ಕೊಟ್ಟಿದ್ದಾರೆ ಅಂತಂದ್ರೆ ಡೆಫಿನೆಟ್ ಆಗಿ ಹೋಗುವಂತ ತುಂಬಾ ಚಾನ್ಸಸ್ ಇದೆ. ಅನೇಕ ಜನಗಳು ಹೋಗಿರೋದು ಕೂಡ ಏನಾಗಿದೆ ನಮಗೆ ಬೈಬಲ್ ಅಲ್ಲಿ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಅವ್ರನ್ನ ಸೈತಾನಕ್ಕೆ ಒಪ್ಪಿಸ್ಕೊಬಿಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೇಳ್ಬೇಕಾದ್ರೆ ಏನರ್ಥ ಅಂದ್ರೆ ಇವೆಲ್ಲ ಎರಡನೇ ಮರಣಕ್ಕೆ ಹೋಗುವಂತ ಒಂದು ಕ್ಲಾಸ್ ಆಫ್ ಪೀಪಲ್ ಏನ್ರಿ ಇವೆಲ್ಲ, ಇವೆಲ್ಲ ಒಂದು ಟೈಪ್ ಆ್ಯಂಡ್ ಟೈಪ್. ಅದರ ಅರ್ಥ ನೋಡ್ಬೇಕಾದ್ರೆ ನಂಬಿಕೆಯಲ್ಲಿ ಇರ್ಬೇಕು. ಆ ನಂಬಿಕೆ ಅಂದ್ರೆ ಕ್ರಿಸ್ತನ ನಂಬಿಕೆಯಲ್ಲಿ ರಕ್ತ ಪುರುಷವಾದ ಮನೆಯಲ್ಲೇನಾಗಿರ್ಬೇಕು, ಕ್ರಿಸ್ತನ ನಂಬಿಕೆಲೇನಾಗಿರ್ಬೇಕು. ಈ ಕ್ರಿಸ್ತನ ನಂಬಿಕೆ ಬಿಟ್ಟು ಹೊರಡ ಹೋದಾಗ ಏನಂತಂದ್ರೆ ಇಮ್ಮಿಡಿಯೇಟ್ ಆಗಿ ನಮ್ಗೆ ಏನ್ ಮಾಡ್ತಾರೆ ಒಂದು ಎರಡನೇ ಮರಣದ ಏನ್ ಮಾಡ್ತಾರೆ ಜೀವನ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾರೆ ದೇವರು ಅವ್ರಿಗೆ ಅನುಮತಿ ಕೊಡ್ತಾ ಇದಾರ. ಬುಕ್ ಆಫ್ ಜೂಡ್ ವರ್ಸ್ ನೋಡಿ, ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು. ಅವರ ಸಮುದ್ರದೊಳಗಿಂತ ಗುಪ್ತವಾದಂತ ಬಂಡೆಗಳ ತರ ಇದ್ದು ಅದರ ಇವಾಗ ಒಂದು ಸಮುದ್ರದಲ್ಲಿ ಗುಪ್ತವಾಗಿರುವಂತ ಬಂಡೆ ಯಾರು ಕಣ್ಣೇ ಕಾಣಿಸಲ್ಲ ಬಿಡ್ರಿ. ಅದರ ಒಂದು ದೊಡ್ಡ ಹಡಗಿಗೆ ಡೇಂಜರ್ ಅಂತಂದ್ರೆ ಏನಂತಂದ್ರೆ ಏನ್ ಬಂದು ಡೇಂಜರ್ ಇಲ್ಲ, ಅದಕ್ಕೆ ಕೆಳಗೆ ಬಂದ್ಬಿಟ್ಟು ಗುಪ್ತವಾಗಿರೋಂತ ಒಂದು ಚಿಕ್ಕರ ಒಂದು ಏನಂತ ಒಂದು ಕಲ್ಲು ಬಂಡೆ ಏನೋ ಹೊಡಿತಾ ಅಂತಾರೆ. ಹೋಗಂತ ವೇಗಕ್ಕೆ ಏನಾಗ್ಬಿಡುತ್ತೆ ದೊಡ್ಡ ಹಡಗಿನೆ ಅದರ ಹುಡುಗೋಗ್ಬಿಡ್ತಾ ಇದಾರ. ಸರ್ ಇದೆ ಟೈಟಾನಿಕ್ ಮುಳುಗೋಗಿದ್ದು ಏನ್ ಕಾರಣ, ಚಿಕ್ಕದಾಗಿಂತ ಒಂದು ಐಸ್ ಬರ್ಗ್ ಅದರ ಅದೇನೋ ಕಲ್ಲೇ ಅಲ್ಲ ಅದು ಅಂದ್ರೆ ಗಟ್ಟಿಯಾಗಿರೋಂತ ಐಸ್ ಬರ್ಗ್ ಹೊಡೆದಿದ ತಕ್ಷಣ ಟೈಟಾನಿಕ್ ಶಿಪ್ ಏನಾಗೋಯ್ತು ಅದರ ಅದು ಮುಳುಗೋಗ್ಬಿಡ್ತದ. ಸರ್ ಇದೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಗುಪ್ತವಾಗಿರೋಂತ ಒಂದು ಬಂಡೆಗಳಲ್ಲಿ ಹೊರಗಡೆ ಇರ್ತಾರೆ, ರಹಸ್ಯವಾಗಿರ್ತಾರೆ. ಅಂದ್ರೇನು ಎಲ್ಲಾ ಸೋದ್ರ ನಡುವೆ ಇರ್ತಾರೆ, ಅವ್ರು ಯಾರು ಅಂತ ಏನಾಗಲ್ಲ ಅವ್ರಿಗೆ, ಅವ್ರು ಗೊತ್ತಾಗಲ್ಲ. ಆದ್ರೆ ಏನ್ ಮಾಡ್ತಾರೆ ಅವ್ರು ದುಷ್ಟ ಕ್ರಿಯೆಗಳನ್ನ ಏನ್ ಮಾಡ್ತಿರ್ತಾರೆ ಅಲ್ಲಿ ಅಲ್ಲಿ ಮಾಡ್ತಿರ್ತಾರೆ. ಅದಕ್ಕೆ ಏನಪ್ಪ ಇದು ಒಂದು ಏನ್ ಮಾಡ್ತಾರೆ ಒಂದು ನಾವೇ ಕಂಪೇರ್ ಮಾಡ್ತೀವಿ ಬೋಟಿಗೆ ಅದರ. ಅದಕ್ಕೆ ನೋಡಿ ಬೈಬಲ್ ನಲ್ಲಿ ಒಂದು ಮಾತು ಹೇಳ್ತಾರೆ, ಶಿಪ್ ರೆಕ್ ಅಂತ ಹೇಳ್ತಾರೆ. ಕೇಳಿದ್ರಾ, ಅನೇಕ ಜನಗಳು ತಮ್ಮ ನಂಬಿಕೆನ ಏನ್ ಮಾಡ್ಬಿಟ್ಟಾರಂತೆ. ಹೋಗಿದ್ರಾ ತಿಮೋತಿ ಬರ್ತಾವ ನೋಡಿ, ನಂಬಿಕೆಯನ್ನು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದಕ್ಕು. ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. ನೋಡ್ರ ಹಡಗು ಒಡೆದು ನಷ್ಟಪಟ್ಟವರ ಏನಾಗಿದ್ದಾರೆ ಇದಾರೆ ಅಂತ. ಯಾಕಂದ್ರೆ ನಾವು ಓದ್ತಾರದು ಎಂತ ಇದ್ರಲ್ಲಿ ಸಮುದ್ರದಲ್ಲಿ ಅಲ್ಲರ ನೋಡ್ಬೇಕಾದ್ರೆ ಅದರಲ್ಲಿ ಏನ್ ಮುಖ್ಯವಾಗಿ ಅಂತಂದ್ರೆ ಹುಷಾರಾಗಿ ಹೋಗೋದೇನೆ ತುಂಬಾ ಕೇರ್ಫುಲ್. ಅದಕ್ಕೆ ನೋಡಿ ಈ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಶಿಪ್ಗೆ ನಮ್ಗೊಂದು ಲಂಗುರ ಕೊಟ್ಟಾರೆ. ಲಂಗುರ ಏನ್ ಗೊತ್ತಾ, ಲಂಗುರ ಏನ್ ಹೇಳಿ ಆಂಕರ್ ಎಲ್ಲೈತೆ ಆಂಕರು. ಸರಿ ಏನ್ ಆಂಕರು ಅಂತ ಹೇಳಿ ಇದೆಯಾ ಆಂಕರ್ ಬಗ್ಗೆ, ಇಬ್ರು ಸಿಕ್ಸ್ ಚಾಪ್ಟರಾ, ಇಬ್ರು ಸಿಕ್ಸ್ ಚಾಪ್ಟರ್ ವರ್ಸ್ 18-19 ಓದಿರ್ತೀನಿ. ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ ಎರಡು ನಿಶ್ಚಲವಾದ ಆಧಾರಗಳು ಇರುವುದು. ಎರಡು ನಿಶ್ಚಲವಾದಂತ ಒಂದು ಆಧಾರಗಳಿದೆ ಅಲ್ಲ. ಏನದು ಅಂದ್ರೆ ದೇವರು ಸುಳ್ಳಾಡೋದಿಲ್ಲ, ಮಾಡಿದ ವಾಗ್ದಾನ ಮುರಿಯೋದಿಲ್ಲ. ಇದೇನಾಗಿದೆ ಅಂದ್ರೆ ಟೂ ಎಂತಾರೆ ಇಮ್ಯೂಟೇಬಲ್ ಥಿಂಗ್ಸ್ ಅಂದ್ರೆ ಇದು ಚೇಂಜ್ ಆಗಿದೆ ಅಂತ ದೇವ್ರಿಗೆ ಅಂತ ಎರಡು ಗುಣಗಳು ಅಲ್ವರ. ಇದು ನಮ್ಗೆ ಹೆಂಗಿದೆ ಅಂತಂದ್ರೆ ಹೆಂಗೇನು ಹೇಳ್ತಾರೆ, ನಮ್ಮ ಆತ್ಮಕ್ಕೆ ಲಂಗುರ ತರ ಇದೆ ಅಂತ ಹೇಳ್ತಾರೆ ಅಲ್ವರ. ಸೊ ಅಂದ್ರೆ ಈ ಸಮುದ್ರದಲ್ಲಿ ಏನೋ ನಮ್ಗೆ ಏನಂತ ವಿಪತ್ತು ಆಗ್ಬೇಕಾದ್ರೆ ನಮ್ಮನ್ನ ಕಾಪಾಡೋದಕ್ಕೆ ನಮ್ಮ ಒಂದು ಹಡಗು ವಿಶ್ವಾಸದ ಹಡಗು ಹಂಗೆ ದೃಢವಾಗಿರ್ಲಿ ಅಂತಂದ್ಬಿಟ್ಟು ಅದು ಕಾಪಾಡೋಕೆ ಏನ್ ಮಾಡೋದು ನಮ್ಗೆ ದೇವ್ರಿಗೆ ಕೊಟ್ಟರು ಅಂತಂದ್ರೆ ಒಂದು ಫೈತ್. ಯಾವ್ದ್ರ ಫೈತ್ ಅಂದ್ರೆ ಅಬ್ರಾಮಿಕ್ ಪ್ರಾಮಿಸ್ ಮೇಲೆ ದೇವ್ರು ಡೆಫಿನೆಟ್ ಆಗಿ ನೆರವೇರಿಸ್ತಾರೆ ಅಂದ್ರೆ ದೇವರು ಕೆಟ್ಟದ್ ಮಾಡೋದಕ್ಕಿಂತ ಒಳ್ಳೇದೇ ಮಾಡ್ತಾರೆ ಅಂತಂದ್ಬಿಟ್ಟು ಆ ವಾಗ್ದಾನ ಏನ್ ಮಾಡ್ತಾರೆ ದೇವ್ರು ತನ್ನ ಮೇಲೆ ಹಣ ಇಟ್ಕೊಂಡು ಹೇಳ್ಬಿಟ್ರು, ಇದಕ್ಕಿಂತ ಏನು ಬೇಕಾಗಿಲ್ಲ. ಅದರ ಅದು ಏನೋ ಏನೋ ಯಾರು ಹೇಳ್ತಾರೆ ಎಲ್ಲಾ ಲೋಕದಲ್ಲಿಂತ ತಿಳಿದಿರೋಂತ ಜನಗಳ ಬಗ್ಗೆ ಹೇಳ್ತಾರೆ, ಇನ್ನು ತಿಳಿದಿರೋಂತ ದೇವ್ರ ಮಕ್ಕಳುಗಳಿಗೆ. ಅದಕ್ಕೆ ಹೇಳ್ತಾರೆ ರೋಮನ್ ಸುಚ್ ಚಾಪ್ಟರ್ಲಿ ದೇವರು ತನ್ನ ಮಗನೇ ಕೊಟ್ಟಿರ್ಬೇಕಾದ್ರೆ ನಿಯಂತ್ರನೇ ಕೊಡ್ತಿರ್ ಬಿಡಲ್ಲ. ಅದರ ಸದಿ ನೋಡ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಈ ತರ ಒಂದು ನಮ್ಮ ಒಂದು ನಂಬಿಕೆನ ಏನ್ ಮಾಡ್ದಂಗೆ ಅಡುಗರ ಕೆಡಿಸ್ತಂಗೆ. ಆಮ್ ನೋಡಿ ಜೂಡ್ ಪುಸ್ತಕ ಮುಂದಕ್ಕೆ ಓದಿಂತೀರಿ, ಸಮುದ್ರದಲ್ಲಿ ಅಂತ ರಹಸ್ಯವಾದಂತ ಬಂಡೆಗಳ ತರ ಇದಾರೆ. ಆಮೇಲೆ
ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನೋಡ್ರ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿತಾರೆ, ಅದೇ ಅದರ ಜೊತೆಗೆ ಇರ್ತಾರೆ ಗೊತ್ತೇ ಆಗೋದಿಲ್ಲ. ಆಮೇಲೆ ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ನಿರ್ಭಯವಾಗಿ ಏನು ಏನ್ ಭಯ ಭಕ್ತಿ ಏನು ಇಲ್ಲ. ಅದರ ಏನಂದ್ರೆ ಮನಸ್ಸಾಕ್ಷಿಯಲ್ಲಿ ಮುರಿದೋಗಿ ಏನಾಗ್ಬಿಡ್ತೀವಿ ಇವಾಗ ಒಂದು ಲೆವೆಲ್ಗೆ ಹೋಗ್ಬಿಟ್ಟಾರೆ ಅಲ್ವರ. ಅಂದ್ರೆ ಇವರೆಲ್ಲ ಏನ್ ಹೇಳಿದ್ರು ಕೇಳಿದ್ರ ಅಂತ ಒಂದು ಲೆವೆಲ್ ಇರುತ್ತೆ, ಸ್ಟಬನ್ ಪೀಪಲ್ ಅಲ್ವರ. ನಾಮ ನೋಡಿರ್ತೀನಿ ನಿರ್ಭಯವಾಗಿರ್ತಾರಂತೆ. ಅಲ್ವರ ಸ್ವಂತ ಹೊಟ್ಟೆ ನೋಡುವಂತ ಕುರುಬರು ಅಲ್ವರ. ಅದೇ ಹೇಳ್ಬೇಕಾದ್ರೆ ಏನ್ರಿ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಕುರುಬ ಅಂತ ಹೇಳ್ಬೇಕಾದ್ರೆ ಏನ್ರಿ ಕುರುಬ ಅಂದ್ರೆ ಏನ್ ಮಾಡ್ತಾನೆ, ಕುರಿಗಳ ಹಿಂಡಿಗೆ ಏನ್ ಮಾಡ್ತಾನೆ ಪ್ರಾಣನೇ ಯೇಸು ಸಾಯ್ತಾನೆ. ಆದ್ರೆ ಕುರುಬ ಅಲ್ದಿರೋನು ಏನ್ ಮಾಡ್ತಾನೆ ಬಿಟ್ಕೊಂಡ್ಬಿಡ್ತಾನೆ, ಬಿಟ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ ಡೇಂಜರ್ ಟೈಮಲ್ಲಿ ಹುಡುಗ. ಅಂದ್ರೆ ಇವರೆಲ್ಲ ಹೊಟ್ಟೆ ಪಾಕ ಕುರುಬರು ಅಲ್ವರ. ಆಮೇಲೆ ನೆಕ್ಸ್ಟ್ ಇವರು ಗಾಳಿಯಿಂದ ಹೊಡೆಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು ಅಲ್ವರ. ಗಾಳಿಯಿಂದ ಹೊಡೆಸ್ಕೊಂಡು ಹೋಗುವಂತ ನೀರಿಲ್ಲದ ಗಾಳಿ ಅಂತಂದ್ರೆ ದುರ್ಬೋಧನಗಳು. ಇವತ್ತು ಹಿಂಗೆ ಯಾರೋ ಬೋದ್ರಂಗೆ ಹೋಗಿರ್ತಾರೆ, ಹಂಗೆ ಯಾರೋ ಹೋದ್ರೆ ಅತ್ಲಾಗೆ ಏನ್ ಮಾಡ್ತಾರೆ ಇತ್ಲಾಗೆ ನೋಡ್ಬಿಡೋದ್ರ ಈ ಕಡೆ ಆ ಕಡೆ ಬೀಸ್ತಾರೆ ಅಂತವ್ರು ಅಲ್ವರ. ಆಮೇಲೆ ಏನಂತಂದ್ಬಿಟ್ರು ಮೇಘಗಳು, ಮೇಘಗಳು ಅಂದ್ರೆ ನಮ್ಗೆ ಗೊತ್ತು ಮೇಘ ಅಂದ್ರೆ ಟ್ರಬಲ್ ಅದರ. ಅಂದ್ರೆ ಏನ್ರಿ ಅಂದ್ರೆ ಇವರೆಲ್ಲ ಇರ್ತಾರೆ ಬರೀ ಟ್ರಬಲ್ ಬರೀ ತೊಂದರೆಗಳೇ ಕ್ರಿಯೇಟ್ ಮಾಡಂತ ಒಂದು ಕ್ಯಾಟಗರಿ ಪೀಪಲ್ ಅಲ್ವರ. ಆಮೇಲೆ ನೆಕ್ಸ್ಟ್ ನೋಡ್ರ ಏನಂದ್ರೆ ಬೇರು ಸಮೇತ ಕಿತ್ತು ಬಿದ್ದಂತ ವಿಶ್ವಾಸ ಬೇರೆ ಹೇಳ್ತಲ್ಲ ವಿಶ್ವಿ ರೂಟೆಡ್ ಅಂಡ್ ಗ್ರೌಂಡೆಡ್ ಇನ್ ಟ್ರೂತ್ ಅಂತ ಹೇಳ್ತಾರೆ ಅಲ್ವರ. ಅದರಿಂದ ಕಿತ್ತಾಕ್ಬಿಟ್ಟವ್ರ ಅಂತ ಹೆಂಗ್ ಕಿತ್ತಾಕ್ಬಿಟ್ಟವ್ರ ಅಂತಂದ್ರೆ ಬೇರೆ ಎಲ್ಲ ಏನಂದ್ರೆ ಅದು ಎಲೆ ಎಲ್ಲ ಉದುರೋಗ್ಬಿಡೈತೆ ಒಣಗೋಗ್ಬಿಡೈತೆ ಎಲೆ. ಅಂದ್ರೆ ಏನಂದ್ರೆ ಒಂದು ಕಾಲದಲ್ಲಿ ಕ್ರಿಶ್ಚಿಯನ್ ಲೈಫ್ ಅಲ್ಲಿ ಪ್ರೊಫೆಷನ್ ಅಂದ್ರೆ ಒಂದು ಪ್ರಕಾಶವಾಗಿ ಪ್ರಜ್ವಲಾಗಿ ಚೆನ್ನಾಗಿ ಬೆಳೀತಾ ಇರುತ್ತೆ. ಅದರ ಫಲಗಳು ಇಲ್ಲ ಅಂದ್ರೆ ಏನೋ ಡೆವಲಪ್ಮೆಂಟ್ ಇಲ್ಲ, ಅತ್ಲಾಗೆ ಇದ್ಲು ಇಲ್ಲ ಅದು ಇಲ್ಲ ಏನು ಇಲ್ಲ ಅಲ್ವರ. ಕ್ಯಾರೆಕ್ಟರ್ ಅಟ್ಲೀಸ್ಟ್ ಇರ್ಬೇಕು ಅಂತ ಏನೋ ಒಂದು ಇರ್ಬೇಕು. ಏನಿಲ್ದ್ರ ಏನಂದ್ರೆ ಏನಂತ ಎರಡು ಸತಿ ಎರಡು ಸತಿ ಸತ್ತರ ಅದರ ಅದೇ ಅದೇ ಸೆಕೆಂಡ್ ಡೆತ್ಕೋವಂತ ಒಂದು ಕ್ಯಾಟಗರಿ ಪೀಪಲ್ ಅಲ್ವರ. ಸೊ ಅದಕ್ಕೆ ಈ ತರ ಇರ್ತಾರ ಅಂತಂದ್ರೆ ಡೆಫಿನೆಟ್ ಆಗಿ ಇರ್ತಾರೆ. ಇವಾಗ ಹೋಗ್ತಾ ಹೋಗ್ತಾ ಇನ್ನ ಜಾಸ್ತಿ ಆಯ್ತಾರೆ ಇದು ಅದರ. ಸೊ ಸೆಕೆಂಡ್ ಎತ್ಕೋವನ್ನ ಧೈರ್ಯವಾಗಿ ನಾವ್ ಏನ್ ಮಾಡ್ಬೋದು ಕ್ಲೀನ್ ನೋಡ್ಬೋದು. ಅದರ ಹಾಡಿ ನಾವು ಕೆಲವು ಜನ ಎಕ್ಸಾಂಪಲ್ಸ್ ನೋಡ್ಬಿಟ್ಟಿದ್ವಿ ಅದರ. ಎಷ್ಟೋ ಜನ ಏನ್ತಾರೆ ಸೂಸೈಡ್ ನ ಮಾಡ್ಕೊಂಡಿರೋದು ನೋಡೋದ್ರೆ ನಮ್ಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದ್ರೆ ಅವರೆಲ್ಲ ಏನ್ರಿ ಸತ್ಯದಲ್ಲಿ ಏನಾಗಿಲ್ಲ ಬೇರೂರಿ ನಿಂತಿಲ್ಲ ಅಂದ್ರ. ಸ್ವಲ್ಪ ಒಂದು ಬಂದಿದೆ ಅಂತ ಒಂದು ಶೋಧನೆಗಾಗಿ ಚಂಚಲ ಮನಸ್ಸಿನ ಇಡೀ ಎಲ್ಲ ಬಿಟ್ಬಿಟ್ಟು ಹೋಗುವಂತ ಒಂದು ಕ್ಯಾಟಗರಿ ಪೀಪಲ್ ಅಲ್ವರ. ಸೊ ಅದಕ್ಕೆ ಆತರ ಒಂದು ಏನಂತಾರೆ ಹೊರಡೆ ಹೋಗುವಂತ ಕ್ಯಾಟಗರಿ ಪೀಪಲ್ ಏನ್ ಮಾಡೋದು ರೆಪ್ರೆಸೆಂಟ್ ಮಾಡೋದು ಅಲ್ವರ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಸಭೆಯಾನದು ಪರಿಶುದ್ಧ ಆವಿನ ಜನಿಪಿಕ್ಕಪಡುವುದಿನಾಲೂ ಎಲ್ಲಾ ವಿಧತ್ತಿಲೂ ಅಧಿಕಮಾನ ಅರಿವೆಯೂ ಶ್ಲಾಕ್ಯಂಗಳೆಯೂ ಅನುಭವಿಪ್ಪದಾಲೂ ಇವರುಗಳ್ ಉಲಗತ್ತೆ ಕಾಟಿಲೂ ಮಿಗವೂ ಪೊರುಪುಡಿಯವರ್ಗಳಾಯ್ ಇರುಕ್ಕಿಂಡ್ರನರ್. ಏನೆನಿಲ್ ಇವರುಗಳ್ ಮಾತ್ರಮೇ ಇಪ್ಪೊಳುದು ಇರಂಡಾಂ ಮರಣತ್ತಿರ್ಕಾನ ಅಪಾಯತ್ತಿಲ್ ಕಾಣಪಡುಗಿಂಡ್ರನರ್. ಇದುವೇ ಪಸ್ಕಾ ನಿಳಲಿನುಡೆಯ ಪಡಿಪ್ಪಿನೆಯಾಗ ಇರುಕ್ಕಿಂಡ್ರದು ಮತ್ತು ಇದು ಉನ್ಮೈ ಕ್ರಿಸ್ತವರ್ಗಳಕ್ಕೆ ಮಾತ್ರಮೇ ಪೊರುದುಗಿಂಡ್ರದಾನ್ ಇರುಕ್ಕಿಂಡ್ರದು. ಇವು ಎಲ್ಲಾ ಲೋಕದಂತೆ ಎಲ್ಲ ಕ್ರೈಸ್ತವರ್ಗ ಅನ್ವಯಿಸುತ್ತಿಲ್ಲ. ಯಾರಿಗೆ ಮಾತ್ರ ರಿಯಲಿ ಟ್ರೂ ಕ್ರಿಶ್ಚಿಯನ್ಸ್ ಇಸ್ರಾಯೇಲೈಟ್ ಇಂಡೀಡ್ ಅಂದ್ರೆ ಯಾರಿಗೆ ಪವಿತ್ರಾತ್ಮ ಕೊಟ್ಟು ದೇವ್ರ ಜ್ಞಾನ ಕೊಟ್ಟು ಇಬ್ರು ಹೇಳ್ತಲ್ಲ ದೇವ್ರ ಜ್ಞಾನ ಪ್ರಕಾಶ ಅನ್ನೋ ಒಂದ್ಸತಿ ಒಂದು ಅಲ್ವರ ಮನೆ ಕಣ್ಣುಗಳ ತೆರೆದು ಅಲ್ವರ ದೇವರ ಒಂದು ಎಂತ ಒಂದು ಇದು ಈ ಗಿಫ್ಟ್ ಎಲ್ಲ ನೋಡಿ ಅಂತಾರೆ ಪ್ರಪಂಚದ ಬರುವಂತ ಎಲ್ಲ ಒಂದು ಶಕ್ತಿಗಳೆಲ್ಲ ತಿಳಿದುಕೊಂಡು ಇವೆಲ್ಲ ಬಿಟ್ಟು ಹೋದ್ರೆ ಅಂತ ಒಂದು ಕ್ಯಾಟಗರಿ ಅಂತ ಒಂದು ರಿಯಲ್ ಕ್ರಿಶ್ಚಿಯನ್ಸ್ ಏನ್ ಮಾಡೋದು ಅಲ್ಲಿ ಹೇಳೋದು. ಅಂದ್ರೆ ಇಂಥವ್ರೆಲ್ಲ ಹೋಯ್ತಾರೆ ಅಂತಂದ್ರೆ ಇಂಥವ್ರು ಎಲ್ಲಿಗೆ ಹೋಗ್ತಾರೆ ಎರಡನೇ ಮರಣ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೋಗ್ತಾರೆ ಅಂತ ಅಂತಂದ್ರ. ಆಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಪಾಪ ಮತ್ತು ಮರಣತ್ತಿನ ಇರವು ಕಡಂದು ಪೋಯ್ ವಿಡುದಲಿಕಾನ ಮಹಿಮೆಯಾನ ಕಾಲೇ ವರುಗೆಯಲ್ಲಿ ಕ್ರಿಸ್ತವಾಗಿಯ ನಿಜಮಾನ ಮೋಸೆ ದೇವನುಡಿಯ ಜನಗಳ ಅನೇವರೆಯೂ ಅದಾವದು ದೇವ ಸಿದ್ಧತೆ ಅರಿಯ வரும் போது ಅದಕ್ಕೆ கீழ்படிய அதை கனப்படுத்த அதை மதித்திட மகிழ்கிற யாவரையும் வழிநடத்துவார் வழிநடத்துவார் ரட்சித்திடுவார். அந்த விடுதலையின் நாளானது முழு ஆயிர வருட யுகமாக காணப்படும் மற்றும் ஆயிர வருட யுகத்தின் முடிவில் எகிப்தின் சேனைகளினால் அடையாளப்படுத்தப்படுகின்றதான கொல்லாத செய்கைக்காரர்கள் அனைவரும் இரண்டாம் மரணமாகிய அழிவிற்குள்ளாக அறுப்புண்டு போவார்கள். ಇವ್ರು ಬಿಡುಗಡೆ ಆಗಿದ ತಕ್ಷಣ ಇವ್ರದೆಲ್ಲ ಒಂದು ಟ್ರಯಲ್ಸ್ ಮುಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಇಸ್ರೇಲ್ ಜನಗಳಿಗೆ ಬಿಡುಗಡೆ ಆಯ್ತು ಅಂತ ನೋಡ್ಬೇಕ್ರೆ. ಸಭೆ ಒಂದು ಟ್ರಯಲ್ಸ್ ಎಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಏನಾಗ್ತದೆ ಅಂದ್ರೆ ಯಾರಿಗೆ ಆಶೀರ್ವಾದ ಅಂದ್ರೆ ಇಡೀ ಲೋಕ ಜನಗಳಿಗೆ ಅಂತ ಒಂದು ಒಂದು ಆಶೀರ್ವಾದ ಅವ್ರ ಬ್ಲೆಸ್ಸಿಂಗ್ಸ್ ಅವರ ಬಿಡುಗಡೆ ಏನ್ ಮಾಡ್ತಾರೆ ಲೋಕದಿಂದ ಎಲ್ಲ ಒಂದು ಕಷ್ಟ ಸಂಕಟಗಳನ್ನೇ ಅಂತೆಲ್ಲ ಬಿಡುಗಡೆ ಅವ್ರಿಗೆ ಅಲ್ವರ. ಸೊ ಅದಕ್ಕೆ ಅಲ್ಲಿ ಇನ್ನೊಂದು ಟೈಪ್ ಆನಿಟಿವ್ ನೋಡ್ಬೇಕಾದ್ರೆ ಏನಂತಂದ್ರೆ ಅಲ್ಲಿ ಇಸ್ರೇಲ್ ಜನಗಳನ್ನ ಎಗುಪ್ ದೇಶದ ಜನಗಳು ಏನ್ ಮಾಡೋದು ಎಲ್ಲ ಹೊಡೆದು ಏನ್ ಮಾಡೋದು ಓಡಿಸೋರು ಫಾಸ್ಟ್ ಆಗಿ ಏನ್ ಮಾಡಿ ನೀವು ಹೊಟ್ಟೋಗ್ಬಿಡಿ ಅಂತ ಮಾಡಿದ್ರೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಚಿನ್ನ ಬೆಳ್ಳಿ ಎಲ್ಲಾನೇ ಮಾಡ್ತಾರೆ ಕೊಟ್ಟಿ ಕಡೆ ಸಹಿತ ನೋಡ್ಬೇಕ್ರೆ
ಈ ಲೋಕದ ಅಂತ್ಯದಲ್ಲಿ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಎಷ್ಟು ಫಾಸ್ಟ್ ಆಗಿ ನಡೀತದೆ ಈ ಟ್ರಬಲ್ ಅಂತಂದ್ರೆ ಬ್ರದರ್ ಅಸಲ್ ಹೇಳ್ತಾರೆ, ಆ ದಿನ ಕಮ್ಮಿ ಮಾಡಿದ್ರೆ ಇದ್ರೆ ಒಬ್ಬ ನರ ಮನುಷ್ಯನ ಕೂಡ ಉಳಿಕೆ ಸಾಧ್ಯನೇ ಇಲ್ಲ. ಆದ್ರೆ ದೇವರು ಆದ್ಕೊಂಡವ್ರಿಗೋಸ್ಕರ ದೇವ್ರೇನ್ ಮಾಡ್ತಾರೆ, ದಿನಗಳನ್ನ ಕಮ್ಮಿ ಮಾಡ್ತಾರೆ. ಅದು ಫಾಸ್ಟ್ ಆಗಿರ್ತಾರೆ ವೇಗ, ಅದರ ಎಂತ ದಿನ ಎಂತ ತುಂಬಾ ವೇಗವಾಗಿ ಏನ್ ಮಾಡ್ತಾರೆ ಮಾಡ್ತಾರೆ ಅದರ. ಅದಕ್ಕೆ ಒಂದು ವಚನ ಹೇಳ್ತಾರಂತ್ರಿ, ದೇವರು ಒಂದು ಕೆಲಸ ಮಾಡ್ತಾರಂತೆ, ಫಾಸ್ಟ್ ಆಗಿ ಮಾಡ್ತಾರಂತೆ. ಹೋಗಿದಿರಾ ಸ್ಪೀಡಿ ರಿಡನೆನ್ಸ್ ಅಂತ, ಸ್ಪೀಡ್ ಅಂತ ಬರ್ತಾ ನೋಡಿ, ಸ್ಪೀಡು ಬರ್ತದೆ ಓಲ್ಡ್ ಟೆಸ್ಟ್ಮೆಂಟ್. ಓಕೆ, ಜೆಫೆನ್ಯಾ 118. ಜೆಫೆನ್ಯಾ ವೇಗವಾಗಿ ಏನ್ ಮಾಡ್ತಾರೆ ಕೆಲಸನ ಮಾಡಿ ಮುಗಿಸ್ಬಿಡ್ತಾರೆ. ಅದಕ್ಕೆ ಅಲ್ಲಿ ಇಸ್ರೇಲ್ ಹೊರಗಡೆ ಬರ್ಬೇಕ್ರಿ ಅಂತ ಚಿನ್ನ ಬೆಳ್ಳಿ ಅದರ ಯಾರು ಕೊಟ್ಟರು ಅಂತಂದ್ರೆ ಎಲ್ಲಾ ಕೊಟ್ಟಿದ್ ಯಾರಂದ್ರೆ ಇಸ್ರೇಲ್ ಜನಗಳೇ ಅಂದ್ರೆ ಸರಿ, ಈಗ ಈಜಿಪ್ಟ್ ಜನಗಳೇ ಇಸ್ರೇಲ್ ಜನಗಳು ಕೊಟ್ಟಿದ್ದು ಅದರ ಜೆಫೆನಿಯಾ 118. ಅದರ ಸದ್ಯ ನೋಡ್ಬೇಕ್ರಿ ಇಲ್ಲೇ ತರ ಈ ಲೋಕದಲ್ಲಿ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಜನಗಳು ಹೊರಗಡೆ ಬರ್ಬೇಕಾರೆ ಗೇಟ್ ಬರ್ಬೇಕಾರೆ ಏನ್ ತಗೊಂಡ್ಬಿಡ್ತಾರೆ ಅಂದ್ರೆ ಅವ್ರ ಹತ್ರ ಇರುವಂತ ಚಿನ್ನ ಬೆಳ್ಳಿ. ಏನಪ್ಪ ಅದು ಚಿನ್ನ ಬೆಳ್ಳಿ ಅಂತಂದ್ರೆ ಲೋಕದಂತ ದ್ರವ್ಯಗಳೆಲ್ಲ ಅದೆಲ್ಲ ವೇಸ್ಟ್, ಏನಂದ್ರೆ ಎಕ್ಸ್ಪೀರಿಯನ್ಸ್, ಗೋಲ್ಡನ್ ಎಕ್ಸ್ಪೀರಿಯನ್ಸಸ್, ಸಿಲ್ವರ್ ಎಕ್ಸ್ಪೀರಿಯನ್ಸಸ್ ಏನ್ ಮಾಡ್ತಾರೆ ತಗೊಂಡ್ಬಿಡ್ತಾರೆ. ಈ ಎಕ್ಸ್ಪೀರಿಯನ್ಸಸ್ ಏನ್ ಮಾಡೋದು ನೆಕ್ಸ್ಟ್ ಅವ್ರಿಗೆ ಈಜಿಪ್ಟಿನ ಹೊರಗಡೆ ಬಂದ ಮೇಲೆ ನೆಕ್ಸ್ಟ್ ಲೈಫ್ನ ಹೆಂಗ್ ಲೀಡ್ ಮಾಡೋದು ಅಂತ ಏನ್ ಮಾಡ್ಬೇಕಾ ಕಲ್ಸ್ಕೊಡೋದು ಯಾರಂದ್ರೆ ಈ ಗೋಲ್ಡನ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್. ಅದರ ಅದಕ್ಕೆ ಇವಾಗ ಮನುಷ್ಯನಿಗೆ ಇದೆ ಗೊತ್ತಾ ಎಕ್ಸ್ಪೀರಿಯನ್ಸ್ ಏನ್ ಮನುಷ್ಯರು ಏನ್ ಬ್ರೈನ್ಸ್ ಅಂದ್ರ ನೋಡ್ಬೇಕ್ರೆ. ಒಂದು ಕಾಲದಲ್ಲಿ ಮನುಷ್ಯನಿಗೆ ಏನಿತ್ತು ಅವ್ನ ಜ್ಞಾನ ಅದಕ್ಕಿಂತ ಏನಾಗಿದೆ ಮನುಷ್ಯನಿಗೆ ಏನ್ ಸ್ಮಾರ್ಟ್ ಆಗಿದ್ದಾರೆ ಪೀಪಲ್ ಅಂತಂದ್ರೆ ಅವ್ರಿಗೆಲ್ಲ ಏನ್ ಬೇಕಾಗಿಲ್ಲ, ತುಂಬಾ ಎಲ್ಲಾ ರೀತಿಯಲ್ಲಿ ಎಲ್ಲಾ ಡೀಟೇಲ್ ಆಗಿ ಏನು ಮತ್ತೆ ಅವಶ್ಯಕತೆನೇ ಇಲ್ಲ. ಇವಾಗೆಲ್ಲ ತುಂಬಾ ಸ್ಮಾರ್ಟ್ ಆಗಿ ನೋಡ್ಬೋದು ಜನಗಳು ಫಾಸ್ಟ್ ಆಗಿ ಏನ್ ಮಾಡ್ತಾರೆ ಎಲ್ಲ ಚೆನ್ನಾಗಿ ತಿಳ್ಕೊತಾರೆ. ಸ್ಕೂಲ್ ಹೋದಂತ ಮಕ್ಳುಗಳು ಕೂಡ ಏನ್ರಿ ಸ್ಕೂಲಲ್ಲಿ ಎಲ್ಲಾರೇನ್ರಿ ಟಾಪರ್ ಇವಾಗ ಅಲ್ಲರೂ, ಯಾಕಂದ್ರೆ ಜನರೇಷನ್ ಆಗಿರುತ್ತೆ ಅಷ್ಟು ಫಾಸ್ಟ್ ಆಗಿ ಇದೆ. ಯಾಕಂದ್ರೆ ಟೆಕ್ನಾಲಜಿ ಹೆಂಗ್ ಇಂಪ್ರೂವ್ ಆಗ್ತದೆ ನಾಲೆಜ್ ಏನಾಗ್ತದೆ ಇವಾಗ ಇಂಪ್ರೂವ್ ಆಗ್ತದೆ. ಅದ್ರ ಅದಕ್ಕೆ ಆ ಜನಗಳಿಗೆ ದೇವರು ಇಂಥ ಜನಗಳಿಗೆ ಫಸ್ಟ್ ಬ್ಲೆಸ್ಸಿಂಗ್ಸ್ ಕೊಡ್ಬೇಕಾದ್ರೆ ದೇವರು ಅವ್ರಿಗೆ ಏನ್ ಕೊಡ್ತಾರೆ ಅಂದ್ರೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ. ಅದಕ್ಕೆ ಆ ಎಕ್ಸ್ಪೀರಿಯನ್ಸ್ ಇಂದ ಏನ್ ಮಾಡ್ತಾರೆ ಇನ್ನ ಎಲ್ಲಾ ಜನಗಳಿಗೆ ಏನ್ ಮಾಡ್ತಾರೆ ಆ ಟೀಮ್ ಏನ್ ಮಾಡ್ತಾರೆ ಅಂದ್ರೆ ಬೇರೆಯವ್ರಿಗೆ ಒಳ್ಳೆ ಮಾಡೋದಕ್ಕೆ ಏನ್ ಮಾಡ್ತಾರೆ ಎದ್ ಬಿಡ್ತಾರಂತೆ. ಅದರ ಅದಕ್ಕೆ ಏನ್ರಿ ಇದನ್ನ ಹೇಳ್ತಾರೆ ನೋಡಿ ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಾರೆ ನೋಡಿ ಬ್ರದರ್ ಅಸಲ್ ನೆಕ್ಸ್ಟ್ ಸಬ್ಮಿಟಿಂಗ್. ಅದರ ಇದೇ ನಿಂಗ್ ಸಹಿಂಬೋದಿಲ್ಲ ಅಂದ್ರೆ ಇದರಲ್ಲಿ ಮಾಡುವಾಗೆಲ್ಲ ಒಂದೇ ಕುರಿತ ಐದನೇ ಅಧ್ಯಾಯ 7-8. ನಮ್ಮ ಪಸ್ಕದ ಯಜ್ಞದ ಕುರಿ ಕೊಯ್ತದೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆಯ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹಳೆಯ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ನೋಡ್ರ ಏನಂತ ಹಬ್ಬವನ್ನು ಆಚರಿಸೋಣ. ಇಸ್ರೇಲ್ ಜನಗಳಿಗೆ ದೇವರು ಕೊಟ್ಟಂತ ಫಸ್ಟ್ ನೀತಿ ನಿಯಮನೆ ಯಾವ್ದಂದ್ರೆ ಫಸ್ಟ್ ಲಾ ಅಂತಂದ್ರೆ ಯಾವ್ದಂದ್ರೆ ದ ಲಾ ಆಫ್ ದ ಫೆಸ್ಟಿವಲ್. ಅಂದ್ರೆ ಒಂದು ಹಬ್ಬನ ಏನ್ ಮಾಡಿದೀವಿ ಆಚರಣೆ ಮಾಡಿ ಅಂತ ಅದಕ್ಕೆ ದೇವರು ನಮ್ಗೆ ಯಾವ ಹಬ್ಬನ ಕೊಟ್ಟಿಲ್ಲ. ನಾವೇನ್ ಮಾಡ್ಬೇಕು ಅಂತಂದ್ರೆ ಕ್ರಿಸ್ತನ ಒಂದು ಪಸ್ಕಾನ ಇದನ್ನ ಮಾಡ್ಬೇಕಂತ ಒಂದು ಹಬ್ಬದ ತರ ನಾವು ಆಚರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದರ ಸರಿ ಅದಕ್ಕೆ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ಬುಕ್ ಅಲ್ಲಿ. ನೋಡಿ ವಚನ ಓದಿ ಚೆನ್ನಾಗಿದೆ. ಹೀಬ್ರೂಸ್ 12:24, 1 ಪೀಟರ್ 1:2.
உடன்படிக்கையின் மத்தியஸ்தனாகிய இயேசுவின் இடத்திற்கும் ஆபேலினுடைய ரத்தம் பேசினதை பார்க்கிலும் நன்மையானவைகளை பேசுகிற ரத்தமாகிய தெளிக்கப்படும் ரத்தத்தின் இடத்திற்கும் வந்து சேர்ந்தீர்கள். இயேசு கிறிஸ்துவின் ரத்தம் இங்கிருந்த ஆபேலின் ரத்தத்துக்கிந்த இன்னும் ಶ್ರೇಷ್ಠವಾದ್ರು ಮಾತಾಡ್ತಾರ ಅಂತ ಏನು ಗ್ರೇಟ್ ಥಿಂಗ್ಸ್ ಮಾತಾಡ್ತಾರ ಆಬೆಲಿನ ರಕ್ತ ಏನ್ ಮಾತಾಡ್ತದೆ ಅವ್ರ ಹತ್ರ ಅದಕ್ಕಿಂತ ಗ್ರೇಟ್ ಆಗಿದಂತ ಮಾತು ಯೇಸು ಕ್ರಿಸ್ತನ ರಕ್ತ ಮಾತಾಡ್ತಂತೆ ಏನಂತ ಹೇಳ್ತಾರ ಆಬೆಲಿನ ರಕ್ತ ದೇವತೆ ಅಂತ ಕೇಳ್ತಾ ನೀತಿ ಕೇಳ್ತಾರೆ ಯೇಸು ಕ್ರಿಸ್ತನ ರಕ್ತ ಅದರ ಯೇಸು ಕ್ರಿಸ್ತನ ರಕ್ತ ಗ್ರೇಸ್ ಲವ್ ಇದನ್ನ ಏನ್ ಮಾಡ್ತಾರೆ ಮಾತಾಡ್ತಾರೆ ಅಂದ್ರೆ ಆಬೆಲಿನ ರಕ್ತ ಗ್ರೇಟ್ ಅಂದ್ರೆ ಯೇಸು ಕ್ರಿಸ್ತನ ರಕ್ತ ಗ್ರೇಟ್ ಅಂದ್ರೆ ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಏನ್ರೇ ಗ್ರೇಟ್ ನೋಡಿ ಆಮೇಲೆ ಇನ್ನೋಡಿ ಅಂತೀನಿ ಇನ್ನೋಡಿ ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ ಸೆಕೆಂಡ್ ವರ್ಸ್ பிதாவாகிய தேவனுடைய முன்னறிவின்படியே ஆவியானவரை பரிசுத்தமாக்குதலினாலே கீழ்ப்படிதலுக்கும் இயேசு கிறிஸ்துவனுடைய ரத்தம் தெளிக்கப்படுதலுக்கும் இயேசு கிறிஸ்துவ ரத்த சிம்சது அந்த ஹேள்தாரே ரத்த சிம்சது அந்த ஹேள்பேக்ரே இது எரடே அபுதல் மாட்தா இது ஒன்னு வந்துட்டு அட்டோன்மென்ட் டே சாக்ரிஃபைஸ் அಂದ್ರೆ அட்டோன்மென்ட் டே சாக்ரிஃபைஸ் அந்த ஹேள்ளೋದಕ್ಕಿಂತ கிளியர் ஆகி யாவ டைம் ಅಲ್ಲಿ ಅಂತಂದ್ರೆ ಈ ಲಾನ ಇಸ್ರೇಲ್ ಜನಗಳಿಗೆ ಕೊಡಬೇಕಾದ್ರೆ ಅವಾಗ ಏನ್ ಮಾಡೋದು ಅಂದ್ರೆ ಈ ರಕ್ತನೇ ಮಾಡೋದು ಜನಗಳ ಮೇಲೆ ಸುರಿಸೋದು ಚಿಮ್ಸೋದು ಅದರ ಅದು ಬಿಟ್ಟರೆ ನೆಕ್ಸ್ಟ್ ಯಾವಾಗಂದ್ರೆ ಈ ಒಂದು ಪಾಸ್ ಓವರ್ ಟೈಮಲ್ಲಿ ಏನ್ ಮಾಡೋದ್ರೆ ಇದನ್ನ ಬ್ರೆಡ್ ಏನ್ ಮಾಡೋದು ಸ್ಪ್ರಿಂಕ್ಲ್ ಮಾಡಿ ಇಲ್ಲಿ ವಸ್ಲ್ ಮೇಲೆ ಮಾಡೋದು ಬಾಗಲ್ ಮೇಲೆ ಅದನ್ನ ಹಾಕೋರು ಅದರ ಸೊ ಆ ಬಾಗಲ್ ಇದರಲ್ಲಿ ಚಿಮ್ಸೋದು ಅಂತ ಏನಂತಂದ್ರೆ ನಮ್ಮ ಹೃದಯದ ಬಾಗಿಲ್ ಮೇಲೆ ಮಾಡ್ದವ ನಮ್ಮ ದೇಶಕ್ಕೆ ಸೇಳ್ತಾರಲ್ಲ ಈಗ ಬಾಗಿಲ್ ಬಳಿ ನಿಂತು ತರ್ತಾ ಇದ್ದೀನಿ ಯಾರು ತರಿತಾರೋ ಅವ್ರಿಗೆ ಏನ್ ಮಾಡ್ತೀವಿ ಬಂದ ಒಳ ಬಂದ ಭೋಜನ ಮಾಡ್ತೀನಿ ಸೊ ಅದು ಹೃದಯದ ಬಾಗಿಲಲ್ಲಿ ಅದರ ಈ ರಕ್ತ ಏನ್ ಮಾಡಬೇಕು ಅಪ್ಲೈ ಮಾಡ್ಕಂದ್ರೆ ಈ ಫೇತ್ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕಾದ್ರೆ ಯೇಸು ಕ್ರಿಸ್ತನ ಬಿಟ್ಟರೆ ಬೇರೆ ನಮ್ಗೆ ಯಾವ ಇದ್ರಲ್ಲೂ ರಕ್ಷಣೆ ಇಲ್ಲ ಆ ಒಂದು ಇದ್ರಲ್ಲೇ ನಮ್ಗೆ ರಕ್ಷಣೆ ಇದೆ ಅಂತ ಆ ನಂಬಿಕೆ ನಮ್ಮಲ್ಲಿ ಇರಬೇಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತೆ ಇಲ್ಲ ವಾಲ್ಯೂಮ್ ಇಷ್ಟ புதிய யுகமாகிய காலையின் போதான விடுதலைக்கு நாம் பலத்துடனும் ஆயத்தத்துடனும் காணப்பட வேண்டுமானால் நாம் புளிப்பில்லாத அப்பமாகிய சத்தியத்தை புசிக்க வேண்டும். நோட்ரா ஏன் தின்பேக்கு நெக்ஸ்ட் அந்தந்தரே உளி இல்ல ஒன்று ரொட்டினே மாடுபேக்கு நம்ம தின்பேக்கு அந்த ஹேள்தாரே. ஏனப்பா இது உளி இல்ல ரொட்டி அந்தந்தரே ஆ காலத்தில் உளி இல்ல ரொட்டி தின்னி அந்தந்தரு அதாவது இவங்க சாமானிய சப்பாத்திக்கு மாடு ஏன் மாத்திரி ஏனாகுது உளி ஆகுது எல்லாரும் உளி ஹாக்கிற ஏன்ரே சொல்ப உப்பு ஹாக்குது இல்ல உப்பு ஹாக்குற ஏன் ருச்சி அங்கே தின்ற ರುಚಿ ಇರ್ತದ ರುಚಿನೇ ಇರೋದು. ಬ್ರೆಡ್ ಕೂಡ ತೊಗೊಂಡ್ರೆ ಸಾಲ್ಟ್ ಬ್ರೆಡ್ ಅದರ ಇಲ್ಲ ಸ್ವೀಟ್ ಬ್ರೆಡ್ ಅದರ ಏನೋ ಅಂತ ಅಂತೀರಿ ಬರೀ ಹೆಂಗೆ ಬ್ರೆಡ್ ಕೊಟ್ಟರೆ ಹೆಂಗಿರ್ತದೆ ತಿನ್ನಕಾಯ್ತದ ತಿನ್ನೋದಿಕ್ಕೆ ಆಗಲ್ಲ ಅದರ. ಸೊ ಏನಕ್ಕೆ ದೇವ್ರು ಆ ಕಲ್ಲ ಉಳಿ ಹಾಕ್ಬೇಡ ಅಂತಂದ್ರು ಇಸ್ರೇಲ್ ಜನಗಳಿಗೆ ಅಂತಂದ್ರೆ ಉಪ್ಪು ಅದರ ಉಪ್ಪು ಜಾಸ್ತಿ ತಿಂದಷ್ಟು ಏನಾಗ್ತದೆ ಬಯಾರಿಕೆ ಜಾಸ್ತಿ ಅದರ. ಸೊ ಇವ್ರು ಹೋಗಂತ ಪ್ರಯಾಣ ಎಲ್ಲಿ ಅಂತಂದ್ರೆ ಡೆಸರ್ಟ್ ಅಲ್ಲಿ ಅದರ. ಸೊ 3 ಡೇಸ್ ಕಂಟಿನ್ಯೂಸ್ ಪ್ರಯಾಣ ಮಾಡೋದ್ರಿಂದ ಇಸ್ರೇಲ್ ಜನಗಳು ಅಷ್ಟೊಂದು ಎಂತ ಲಕ್ಷಾಂತರ ಜನಗಳಿರಿಂದ ನೀವು ಬಯಾರಿಕೆ ಶುರು ಆಗ್ಬಿಟ್ಟು ಏನಾಗ್ಬಿಡ್ತಾರೆ ಇವಾಗ ಇಲ್ಲೇ ಗುಣಗುಟ್ಟಕ್ಕೆ ಶುರು ಮಾಡ್ಬಿಡ್ತಾ ಬಿಡ ದೇವ್ರ ಮಾಡಿದ್ರೆ ನೋಡಪ್ಪ ಉಳಿ ಇಲ್ದ್ರೆ ಏನ್ ಮಾಡಿ ನೀವು ತಗೊಂಡೋಗಿ ಅಂತಂದ್ರೆ ಇದೇ ರೀತಿ ನಮ್ಗೇನಂತಂದ್ರೆ ಉಳಿ ಅಂತಂದ್ರೆ ಫಾಸ್ಟ್ ಡಾಕ್ಟ್ರಿನ್ಸ್ ಅದರ. ಸೊ ಫಾಸ್ಟ್ ಡಾಕ್ಟ್ರಿನ್ಸ್ ಇದ್ರೇನೆ ಏನ್ ಚುನ ಆಯ್ತದೆ ಅವಾಗ ನಮ್ಗೆ ಅಪಿಟೇಟ್ ಆಗ್ತದೆ ಜಾಸ್ತಿ ಅದರ. ಅಂದ್ರೆ ಏನಂತಾರೆ ಈ ಜಿಗುಪ್ಸೆ ಈ ತೊಂದ್ರೆ ಗುಣಗುಟ್ಟೋದೇನ್ರಿ ಇವಲ್ಲ ಇವೆಲ್ಲ ಸಾಧ್ಯತೆಗಳು. ಅದಕ್ಕೆ ಹೇಳ್ತಾರೆ ಶುದ್ಧವಾಗಿರೋ ಬೋಧನೆ ನಿಮ್ಮಣ್ಣಿ ನಾವು ನೀನು ಅಕ್ಸೆಪ್ಟ್ ಮಾಡ್ಕೋ ಶುದ್ಧವಾಗಿರೋ ಬೋಧನೆ ನಿಮ್ಮಣ್ಣಿ ನೀನು ತಿನ್ಕೊಂಡು ನೀವು ಪ್ರಯಾಣ ಮಾಡಿ ಅಂತಾರೆ. ಇದು ಎಲ್ಲಿವರೆಗೂ ಪ್ರಯಾಣ ಮಾಡ್ಬೇಕು ಅಂತಂದ್ರೆ ಎಲ್ಲಿವರೆಗೂ ತಿನ್ಬೇಕು ಅಂತಂದ್ರೆ ಏನಂದ್ರೆ ಬೆಳಿಗ್ಗೆ ಡೆಲಿವರೆನ್ಸ್ ಬರೋ ತನಕ. ಹಾಗೆ ಅದಕ್ಕೆ ಹೇಳಿದ್ರೆ ಯೇಸು ಕ್ರಿಸ್ತ ನೋಡಿ ಅಪೋಸ್ಟಲ್ ಪುನಃ ಹೇಳ್ತಾರೆ ಇದನ್ನ ನೀವು ಆಚರಣೆ ಮಾಡಿ ನನ್ನ ನೆನಪಿಗೋಸ್ಕರ ಅದರ ಎಲ್ಲಿವರೆಗೂ ಮಾಡ್ಬೇಕು ಅದ್ ಹೇಳ್ತಾರಲ್ಲ ಎಲ್ಲಿವರೆಗೂ ಮಾಡ್ಬೇಕು ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ಎಲ್ಲಿವರೆಗೂ ಮಾಡ್ಬೇಕು ಓದಿ ನೋಡಿ ಅದೇ ಮಾತನ ಫಸ್ಟ್ ಕೊರಿಂಥಿಯನ್ಸ್ 11 ಚಾಪ್ಟರ್ நீங்கள் இந்த அப்பத்தை புசித்து இந்த பாத்திரத்தில் பானம் பண்ணும் போதெல்லாம் கர்த்தர் வருமளவும் அவருடைய மரணத்தை தெரிவிக்கிறீர்கள். கர்த்தர் வருமளவும் அந்த ஹேள்தாரல்ல வருமளவும் என்ன அர்த்தம் வருவ தனக்க பண்மலை மாடுபேக்கு இல்ல நான் ஓகி அவரை சந்திக்க வரைக்கும் ஆ கிரீக் வார்த்தை ಎಲ್ತೋ ಅಂತ ಬರ್ತಾರೆ. ಅದ ಅರ್ಥ ಏನಂದ್ರೆ ಟಿಲ್ ವಿ ಈ ಕಮ್ ಅಲ್ಲ ಟಿಲ್ ವಿ ಕಮ್ ವಿತ್ ಹಿಮ್ ಅಂತ ಅಲ್ಲರ ನಾವು ಜೊತೆಗೆ ಸೇರೋ ತನಕ ಅಂತ. ಅದಕ್ಕೆ ನೋಡಿ ಮ್ಯಾಥ್ಯೂ 26:29 ನೋಡಿ ರಾಜ್ಯದಲ್ಲಿ ತಂದೆಯ ರಾಜ್ಯದಲ್ಲಿ ನಾನು ನಿಮ್ಮ ಸಂಗಡ
ಹೊಸ ದ್ರಾಕ್ಷಿ ರಸವನ್ನು ಕುಡಿಯುವ ತನಕ ಅಂದ್ರೆ ಯಾರು ಯಾರು ತಕೋಬೇಕು? ನಾವು ಅವ್ರ ತಕೋಬೇಕು. ಅವ್ರು ಬರ್ತಾರೆ ಇಲ್ಲಿಗೆ, ಅವ್ರ ಅಡಿ ಏನಂತಾರೆ, ಏನೇ ಬರ್ತಾರೆ ಇದ್ರೆ ಮೀನಿಂಗ್ ಅಂದ್ರೆ ಏನ್ರಿ, ಮುಖ್ಯವಾಗಿ ಸಭೆ ಗ್ಲೋರಿಫೈ ಆಗಿ ಮೇಲೆ ಏನಂದ್ರೆ ಯೇಸು ಕ್ರಿಸ್ತ ಶಿಕ್ಷಣಕ್ಕೆ ಸಾಧ್ಯ. ಯೇಸು ಕ್ರಿಸ್ತ ಫ್ಲೆಶ್ ಅಲ್ಲಿ ಬರುತ್ತೆ ಅಂದ್ರೆ ಈ ಕಾನ್ಸೆಪ್ಟ್ ಲಿಟರ್ ತಗೊಂಬೋದು. ಅವ್ರು ಬರೋ ತನಕ ನಾವು ಹೆಂಗ್ ಕೂತಿರ್ಬೋದು ಅಂತಂದ್ರ ಎಷ್ಟು ಮ್ಯಾಥ್ 26:29 ಅದರ ಅಥವಾ ಸೇರುವ ತನಕ ಇನ್ನೊಂದ್ಸರಿ ಕುಡಿಯೋದಿಲ್ಲ ಅಂತ ಹೇಳ್ತಾರೆ. ಇದನ್ನೇ ಏನ್ ಮಾಡ್ತಾರಲ್ಲ ಅಪೋಸ್ತಲ ಪೌಲ್ ಹೇಳ್ತಾರೆ, ಆತನ ಬರುವ ತನಕ. ಅದರ ಅದೇನ್ ಅರ್ಥ ಅಂದ್ರೆ ಅದೇ ಹೇಳ್ತಾರಲ್ಲ ಬ್ರದರ್ ರಸಲ್ ಹೇಳ್ಬೇಕಾದ್ರೆ ಹೇಳ್ತಾರೆ ಮುಂಜಾನೆ ಅಂದ್ರೆ ಏನೋ ಆ ಗ್ಲೋರಿಫಿಕೇಶನ್ ಮಹಿಮೆ ಆಗ ತನಕ ನಾವು ಮಾಡ್ತಿದ್ನ ಇದನ್ನ ಪಾಠಕ್ ಮಾಡ್ಬೇಕು. ಆಮೇಲೆ ಇದು ಮಾತ್ರ ಅಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರ ತಿಂತ ತಿಂತ ಏನ್ ಮಾಡ್ಬೇಕು, ಕ್ರಿಸ್ತನ್ ಏನ್ ಮಾಡಕ್ಕೆ ಹೋಗಿ ನಾವು ಧರಿಸ್ಕೊಬೇಕು ಅಂತ ಹೇಳ್ತಾರೆ. ಕ್ರಿಸ್ತನ್ ಧರಿಸ್ಕೊಬೇಕು ಅಂದ್ರೆ ದಿನ ಏನಾಗ್ಬೇಕು, ನಂಬಬೇಕು ನಮ್ಮ ಕ್ಯಾರೆಕ್ಟರ್ಲಿ ಟ್ರಾನ್ಸ್ಫಾರ್ಮ್ ಮಾಡ್ಬೇಕು ಅಂತ ಹೇಳ್ತಾರೆ. ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟು ಕ್ರೈಸ್ಟ್ ಲೈಕ್ನೆಸ್ ಏನ್ ಮಾಡ್ತಾವ ನಾವು ಬೆಳಿಬೇಕು ಅಂತ ಹೇಳ್ತಾರೆ ಅಲ್ವ. ಆಮ್ ನೋಡಿ ನೆಕ್ಸ್ಟ್ ಲೋಕದಲ್ಲಿ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ನಾವು ಕ್ರಿಸ್ತನ್ನ ತಿನ್ಬೇಕು ಆಸೆ ಬರ್ಬೇಕು ಅಂತ ಏನ್ ಬಿಡ್ಬೇಕು, ಫಸ್ಟ್ ಆಫ್ ಆಲ್ ಲೋಕದಿಂದ ಏನ್ ಬಿಡ್ಬೇಕು ನಮ್ಗೆ ಇವಾಗ ಆ ಒಂದು ಏನಂತಾರೆ ಒಂದು ಡಿಟೆಕ್ಷನ್ ಬರಬೇಕು. ಅಂದ್ರೆ ಅದನ್ನ ಬಿಟ್ಟು ಇಲ್ಲಿ ಬರೋದಕ್ಕೆ ಒಂದು ಕಾರಣ ಇದ್ರೆ ನಾವೇನ ಮಾಡೋದು ಸಾಧ್ಯ, ಇಲ್ಲಿ ಬರೋದಕ್ಕೆ ಸಾಧ್ಯ ಅಲ್ವರ. ಇಲ್ಲ ಅಂದ್ರೆ ನಾವು ಲೋಕದಲ್ಲಿ ಎಲ್ಲ ಚೆನ್ನಾಗಿ ಕಂಫರ್ಟಬಲ್ ಆಗಿತ್ತು ಅಂದ್ರೆ ನಾವು ಇಲ್ಲಿ ಅಲ್ಲಿ ಬಿಟ್ಟು ಕ್ರಿಸ್ತನ ನಾವು ಅಧಿಕವಾಗಿ ನಾವು ತಿಳ್ಕೊಬೇಕು ಅವ್ರ ಬಗ್ಗೆ ನಾವು ಅವ್ರ ಹತ್ರವಾಗಿರ್ಬೇಕು ಅಂತ ಮನ್ಸು ಕೊಡ್ತಾರೆ ಅಂದ್ರೆ ಖಂಡಿತವಾಗೂ ಬರಲ್ಲ ಅಂದ್ರೆ ಅದೇ ಹೇಳ್ತಾರೆ. ಅಂದ್ರೆ ಇದಕ್ಕಾಗಿ ದೇವ್ರು ನಮ್ಗೆ ಏನ್ ಕೊಟ್ಟರು ಅಂದ್ರೆ ಇನ್ನ ಮಾಂಸ ಅಧಿಕವಾಗಿ ತಿನ್ನೋದಿಕ್ಕೇನಾಗ್ಲಿ ಒಂದು ಆಸೆ ಬರಲಿ ಅಂತ ಅಂದ್ಬಿಟ್ಟು ಅಪಿಟೈಟ್ ಜಾಸ್ತಿ ಆಗ್ಲಿ ಹಸುವು ಜಾಸ್ತಿ ಆಗ್ಲಿ ಅಂತಂದ್ ಏನ್ ಕೊಡ್ತಾರೆ ಅಂದ್ರೆ ಜೊತೆಗೆ ಒಂದು ಕಹಿಯಾಗಿರಂತ ಸೊಪ್ಪುಗಳು, ಕಹಿಯಾಗಿರೋ ಸೊಪ್ಪುಗಳನ್ನ ನೀವು ತಿನ್ಬೇಕು ಅಂತ ಹೇಳ್ತಾರ. ಕಹಿಯಾಗಿ ಸೊಪ್ಪು ತಿಂದವ್ರು ಏನಾಗ್ತ ಅಂತ ಹೇಳಿ ಅವ್ರು ಇನ್ನ ಜಾಸ್ತಿ ತಿನ್ಬೇಕು ಅಂತ ಏನಾಗ್ತಾರ ಆಸೆ ಬರ್ತದ್ರು. ಆ ರೀತಿ ನೋಡ್ಬೇಕ್ರೆ ಯೇಸು ಕ್ರಿಸ್ತನಲ್ಲಿ ಹತ್ತಿರವಾಗಿ ಬರೋದಿಕ್ಕೇನೆ ದೇವ್ರು ನಮ್ಮ ಜೀವನದಲ್ಲಿ ಕೊಟ್ಟರು ಅನೇಕ ಒಂದು ಶೋಧನೆಗಳು, ಒಂದು ಕಷ್ಟ ಸಂಕಟಗಳು ಏನ್ ಮಾಡಿವಲ್ಲ ಕೊಟ್ಟರೆ ಈ ಕಷ್ಟ ಸಂಕಟಗಳಲ್ಲಿ ನಮ್ಮ ಎಲ್ಲಿ ಸೇರಿಸೋದು ಕ್ರಿಸ್ತನ್ಗೆ ಹತ್ರವಾಗಿ ಏನ್ ಮಾಡೋದು ನಮ್ಗೆ ಇವಾಗ ಸೇರಿಸೋದ್ರ. ಸೊ ಅವಾಗ ಏನಾಗ್ತಾರೆ ಯಾರೋ ಅಧಿಕವಾಗಿ ಕಷ್ಟ ಸಂಕಟದಲ್ಲಿ ಇರ್ತಾರೆ ಕ್ರಿಸ್ತನ್ಗೆ ಏನಾಗ್ತಿ ಇವಾಗ ಹತ್ರವಾಗೆ ಅವ್ರು ಇರ್ತಾರೆ ಅದರ ಅದರ. ಸೊ ಅದೇ ರೀತಿ ಹತ್ರವಾಗಿದ್ದಾರೆ ಅಂತ ಮೀನಿಂಗ್ ಅಂದ್ರೆ ಅದೇ ಒಂದು ಉತ್ಸಾಹದಲ್ಲಿ ರೊಟ್ಟಿನ ಏನ್ ಮಾಡ್ತಿರ್ಬೇಕು ದಿನ ತಿಂತಾ ಇರ್ಬೇಕು ಅಂತ ಹೇಳ್ತಾರೆ ಅದರ. ಇಸ್ರೇಲ್ ಹೆಂಗ್ ತಿಂದ್ರು ಸ್ಲೋ ಆಗ್ತಿದ್ರ ಫಾಸ್ಟ್ ಆಗಿ ಅದರ. ಆ ರೀತಿ ಏನ್ ಮಾಡ್ಬೇಕು ಕ್ರಿಸ್ತನಲ್ಲಿ ಕ್ರಿಸ್ತನ ಅಂದ್ರೇನು ಕ್ರಿಸ್ತನ ತಿನ್ನೋದೇನು ಕ್ರಿಸ್ತನ ಜೊತೆ ಗುಣಲಕ್ಷಣಗಳ ಜೀರ್ಣ ಮಾಡ್ಕೊಳೋದು ಅವ್ರ ಅರ್ಥ ಮಾಡ್ಕೊಳೋದು ಅದರ ಆತರ ಇರೋಂತ ಒಂದು ಪ್ರಾಕ್ಟೀಸ್ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಹೆಂಗಿರ್ಬೇಕು ಅಂತಂದ್ರೆ ಒಂದು ಹೆಂಗಿರ್ಬೇಕು ಸ್ಟ್ರೇಂಜರ್ಸ್ ಪಿಲ್ಗ್ರಿಮ್ಸ್ ತರ ಇರ್ಬೇಕು ಅಂತ ಹೇಳ್ತಾರೆ ಅದರ. ಏನ್ರಿ ಹೆಂಗಿರೋಂಗಿರ್ಬೇಕು ಅಂತ ನೋಡಿ ಕ್ರಿಶ್ಚಿಯನ್ ಹೇಳ್ತಾರೆ ಒಂದು ಮಾತು. ಫಸ್ಟ್ ಪೀಟರ್ ಸೆಕೆಂಡ್ ಚಾಪ್ಟರ್ 11th ವರ್ಸ್. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನೋಡ್ರ ಹೆಂಗಿರುತ್ತೆ ಪ್ರವಾಸಿಗಳು ಪರದೇಶಸ್ಥರು ಅಲ್ವರ. ಸೊ ನೋಡ್ಬೇಕು ಪ್ರವಾಸಿಗಳು ಅದರ ನಮ್ಮ ಅಬ್ರಹಾಮ್ ಹೆಂಗಿದ್ರಂತೆ ಅವ್ರು ಏನಾಗಿರ್ತವ್ರ ಅವರು ಪ್ರವಾಸಿ ಪರದೇಶಿ ಆಗಿದ್ರು ಅದರ. ಸೊ ಆ ರೀತಿ ನಾವೆಲ್ಲ ಹೆಂಗಿದ್ರಿ ಅಂದ್ರೆ ಪ್ರವಾಸಿಗಳು ಪರದೇಶಿಗಳಾಗಿರೋದು ಅದರ. ಯಾಕೆ ಇಸ್ರೇಲ್ ಹೆಂಗಿದ್ರು ಐಗುಪ್ತ ದೇಶದಲ್ಲಿ ಅದರ ಸ್ವಂತ ಮನೆ ಇದ್ದಿತ್ತು ಅದರ, ಆದ್ರೂ ಕೂಡ ಹೆಂಗಿದ್ರು ಪರದೇಶಿಗಳ ತರ ಹೇಗಿದ್ರು ಅದರ ಪ್ರಯಾಣ ಮಾಡೋ ತರ ಏನಾಗಿದ್ರು ಇದ್ರು ಅದರ. ಅದಕ್ಕೆ ಪ್ರಯಾಣ ಮಾಡೋದಕ್ಕೆ ಯಾವಾಗ ಸಿದ್ಧವಾಗಿದ್ರು ನೋಡಿ. ಇದೇ ರೀತಿ ನಾವು ಲೋಕದಲ್ಲಿ ಇದ್ರೂ ಕೂಡ ಇಲ್ದಿರೋ ತರ ಏನಾಗಿರ್ಬೇಕು ಇರ್ಬೇಕು ಅಂದ್ರೆ ಲೋಕನ ನಮ್ಮ ನಾವು ಏನ್ ಮಾಡ್ಕೋಬೇಕು ತುಂಬಾ ಹಚ್ಕೊಳಕ್ಕೆ ಹೋಗ್ಬಾರ್ದು ಅದರ. ಸರ್ ನೋಡ್ಬೇಕು ಲೋಕದಲ್ಲಿ ಇದ್ದು ಲೋಕದಲ್ಲಿ ಇರುವಂತ ಎಲ್ಲ ವಸ್ತುಗಳನ್ನ ನಾವು ಉಪಯೋಗಿಸ್ಕೋಬೇಕು. ಏನಕ್ಕೋಸ್ಕರ ದೇವರ ಒಂದು ಇದಕ್ಕೋಸ್ಕರ ಏನ್ ಮಾಡ್ತಾವೆ ಉಪಯೋಗಿಸ್ಬೇಕು ಅಷ್ಟೇ ಹೊರತು ಅದೆಲ್ಲ ನಾವು ಏನ್ ಮಾಡ್ಕೋಬಿಡೋದು ಮುಳುಗೋದಕ್ಕೆ ಹೋಗ್ಬಿಡೋದು. ನೋಡ್ಬೇಕಾದ್ರೆ ಹೆಂಗಿರ್ಬೇಕು ಅಂತಂದ್ರೆ ಪಿಲ್ಗ್ರಿಮ್ಸ್ ಅಂಡ್ ಸ್ಟ್ರೇಂಜರ್ಸ್ ಅಂಡ್ ಟ್ರಾವೆಲರ್ಸ್ ಅಂತ ಹೇಳ್ತಾರೆ ಅಲ್ವರ.
ಒಂದ್ ಊರಿಗೆ ಹೋದ್ರೆ ನಮಗೆ ಹೋಗ್ತಾ ಇಲ್ಲ, ಟ್ರಾವೆಲ್ ಮಾಡ್ಕೊಂಡು ಪ್ರಯಾಣ ಮಾಡ್ಕೊಂಡು ಬರ್ತೀವಿ ಅಂದ್ರೆ ಕೆಲಸ ಮುಗಿಸಿ ಏನ್ ಮಾಡ್ತೀರಿ ನಿಮ್ಮಟ್ಟಿಗೆ ಜಾಗ ಏನ್ ಮಾಡ್ತೀವಿ ಖಾಲಿ ಹೋಗ್ಬಿಡ್ತೀವಿ. ಅವಾಗ ಆ ಊರಲ್ಲಿ ಏನೋ ಆಯ್ತದೆ ಅಂತ ಮಾಡಿ ತಲೆ ಕೆಡ್ಸ್ಕೊಂತೀರಾ, ಅಲ್ಲಿ ಊರಿಂದೆಲ್ಲ ತಗೊಂಬರಕ್ ಹೋಗ್ತೀರಾ? ಇಲ್ಲ ಅಲ್ಲ. ಸೊ ಅದಕ್ಕೆ ಆ ಊರ ಮೇಲೆ ಎಷ್ಟು ಮನ್ಸು ಇಟ್ಟಿರ್ತೀರಿ ಅಂದ್ರೆ ನಮ್ಮ ಕೆಲಸಕ್ಕೆ ಏನೇ ಬೇಕೋ ಅಷ್ಟೇ, ಅದ್ರ ಅದ ಮೇಲೆ ಅಫೆಕ್ಷನ್ಸ್ ಏನ್ ಮಾಡಕ್ಕೋಲ್ಲ, ಇರಕ್ಕೋಲ್ಲ. ಈ ರೀತಿ ನಾ ಭೂಲೋಕ ಇರ್ಬೇಕ್ರೆ ಅಧಿಕವಾಗಿ ಅಫೆಕ್ಷನ್ಸ್ ಅದಲ್ಲಿ ಇರಕ್ ಹೋಗ್ಬಾರ್ದು ಅಂತಂದ್ರೆ ಕೈನಲ್ಲಿ ಏನ್ ಇಟ್ಕೊಬೇಕಂದ್ರೆ ಒಂದು ಗೋಲ್ ಇಟ್ಕೊಂಡು ಮಾಡ್ತಾವ ಪ್ರಯಾಣ ಮಾಡಕ್ಕೆ ಯಾವಾಗ ಸಿದ್ಧವಾಗಿರ್ಬೇಕು. ಅದೇ ಬರ್ದ ರಸಲ್ಲಿ ಹೇಳ್ತಾರೆ ಸಿದ್ಧವಾದ ಮನ್ಸು, ಕ್ರಿಸ್ತನಿಗೆ ಸೇವೆಯಲ್ಲಿ ಯಾವಾಗ ಸಿದ್ಧವಾಗಿರುತ್ತ ಮನ್ಸು ನಮ್ಮಲ್ಲಿ ಏನಾಗಿರ್ಬೇಕಂತೆ ಇರ್ಬೇಕಾದ್ರೆ ಎಫಿಷಿಯನ್ಸಿ ಕೂಡ ಹೇಳ್ತಾರೆ. ಕೆರೆ ಹಾಕೊಂಬೇಕು ಯಾವಾಗ ಏನಾಗಿರ್ಬೇಕು, ಸುವಾರ್ತೆಯನ್ನು ಸಾಧಕ್ಕೆ ಸಿದ್ಧವಾಗಿರುತ್ತೆ ಕೆರೆ ಏನಾಗಿರ್ಬೇಕು ಯಾವಾಗ ನಾವು ಧರಿಸ್ಕೊಂಡು ಇರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ನೋಡಿ, ಹಾ மிகவும் ஆசையா இருந்தேன் என்றார். யூதர்களாக அவர்கள் காணப்பட்டபடியால் அந்த இரவில் அவர்கள் பஸ்கா ராபோஜனத்தை புசிப்பது அவசியமாயிருந்தது. அதாவது எகிப்தில் பஸ்கா ஆட்டுக்குட்டி அடிக்கப்பட்டதற்கும் நிழலான பார்வோனிடம் இருந்து இவ்வுலகத்தின் அதிபதியிடம் இருந்து நிழலான முதற்பேரானவர்கள் காப்பாற்றப்பட்டதற்குமான ஆண்டு நிறைவு நாளினுடைய இரவில் மற்றும் உண்மையான பஸ்கா ஆட்டுக்குட்டி அடிக்கப்பட போகிறதுமான அதே நாளில் அவர்கள் பஸ்கா ராபோஜனத்தை புசிப்பது அவசியமாயிருந்தது. நோட்ரா ஏன்ட்டு ಯೇಸು ಕ್ರಿಸ್ತು ಏನ್ ಮಾಡಿದ್ರೆ ಆ ಒಂದು ಪಸ್ಕನ ಆಚರಣೆ ಮಾಡ್ಬೇಕಾದ್ರೆ ಎರಡೂ ಮಾಡಿದಾರೆ ಅಂತ ಹೇಳ್ತಾರೆ. ಫಸ್ಟ್ ಏನ್ ಮಾಡಿದ್ರೆ ಇಸ್ರೇಲ್ಗಳು ಲಿಟರಲ್ ಆಗಿ ಕುರಿ ಕಟ್ತಿಲ್ಲ, ಅದನ್ನು ಕೂಡ ಏನ್ ಮಾಡಿದ್ರೆ ಯೇಸು ಕ್ರಿಸ್ತು ಆಚರಣೆ ಮಾಡಿದ್ರೆ ಇದಾಗಿದ ತಕ್ಷಣ ಇಮ್ಮಿಡಿಯೇಟ್ಗೆ ನ್ಯಾಯ ಪ್ರಮಾಣ ಕೆಳಗಡೆ ಬರ್ಬೇಕಂತ ಎಲ್ಲ ಕಾರ್ಯಗಳ ಯೇಸು ಕ್ರಿಸ್ತು ಮುಂದೆ ಮಾಡ್ದಂಗಾಯ್ತು. ನೆಕ್ಸ್ಟ್ ಏನ್ ಮಾಡಿದ್ರೆ ಯೇಸು ಕ್ರಿಸ್ತು ಅಂದ್ರೆ ಶಿಷ್ಯರುಗಳೆಲ್ಲ ನೀವು ಇದೇ ಮಾಡೋಂತ ಅವಶ್ಯಕತೆ ಇಲ್ಲ, ಇನ್ಮೇಲಿಂದ ಇದನ್ನೇನ್ ಮಾಡಿ ನೀವು ಇದನ್ನು ಹೊಸ್ದಾಗ ಮಾಡಿ ಅಂತಂದ್ಬಿಟ್ಟು ಹಳೇದ ಮಾಡೋದು ಬಿಟ್ಬಿಟ್ಟಿ ಅಂತಂದ್ಬಿಟ್ಟು ಹೊಸ್ದಾಗ ನೋಡ್ಸಿದ್ರಂತೆ. ಅದೇನಂತಂದ್ರೆ மேலும் நிழலின் விஷயங்கள் நிறைவடைந்தவுடன் நமது கர்த்தர் இயேசு பழையவைகளின் மீதே புதிய நினைவு கூறுதலை ஏற்படுத்தி என்னை நினைவு கூறும்படி பஸ்கா காலத்திற்கான நினைவு கூறுதலை வருடந்தோறும் செய்யுங்கள் என்றார். நோட்ரா ஒரு வண்டர்ஃபுல் பாயிண்ட் ஹேள்த்தாரு. ஏன் ஹேள்த்தாரு அந்த நோடப்பா, இதுன நீங்க மாடாவாகல்ல என்ன நோடுத்தீரா நம்ம மரணனா ನೋಡ್ತೀರ ಅದನ್ನ ನೋಡ್ಬೇಕು ಇದನ್ನ ಮಾಡಿ ಅಂತ ಹೇಳಿ. ಮತ್ತೆ ಕೊರಿಂಥಿಯರ್ ಕೂಡ ಹೇಳ್ತಾರಲ್ಲ ಅದರ ಅಥವಾ ನೋಡಿ ಫಸ್ಟ್ ಕೊರಿಂಥಿಯರ್ 11 ಚಾಪ್ಟರ್ 24 ಅನ್ನು ನೋಡಿ. ಸ್ತೋತ್ರಂ ಪಲ್ಲಿ ಅದೇ ಬಿಟ್ಟು ಈಗ ವಾಂಗಿ ಕುಸಿಯುಂಗಳ್ ಇದು ಉಂಗಳಕ್ಕಾಗ ಪಿಟ್ಟಪಡುಗಿರ ಎನ್ನುಡಿಯ ಶರೀರಮಾಗಿ ಇರುತ್ತದೆ ಎನ್ನ ನೆನಪುಗಳಿ ಇದೆ ಸೇಯುಂಗಳ್ ಎಂದ್ರ ನಾನು ನೆನಪಿಗಾಗಿ ಏನ್ ಮಾಡಿದೀವ ನೀವು ಮಾಡಿದೆ ಅದರ ಆಮೇಲೆ ಇದನ್ನ ಮಾಡ್ದಾವಾಗೆಲ್ಲ போஜன பண்ணின பின்பு அவர் அந்தபடியே பாத்திரத்தையும் எடுத்து இந்த பாத்திரம் என் ரத்தத்தினால் ஆகிய புதிய உடன்படிக்கையா இருக்கிறது, இதை நீங்கள் இதை பானம் பண்ணும் போதெல்லாம் என்னை நினைவு கூறும்படி இதை செய்யுங்கள் என்றார். தோண்டவாங்க ಏನ್ರಿ ಅಷ್ಟು ಸತಿಗೂ ಒಳ್ಳೇದು. ಇದು ಬ್ಯಾಬಿಲೋನ್ ಏನ್ ಮಾಡ್ತೀವಿ ಇದರ ವಚನ ಯೂಸ್ ಮಾಡೋದು. ತಗೊಂಡಾವಾಗೆಲ್ಲ ಯೇಸು ಕ್ರಿಸ್ತ ಮಾಡೋಣ ನೆನ್ಸ್ಕೊತೀವಿ ಅಂದ್ರೆ ಆದಷ್ಟು ಏನ್ ಮಾಡೋಣ ಅತ್ತ ಮಾಡೋಣ ನೆನ್ಸ್ಕೊಡೋಣ ಅಂದ್ರೆ ಆದಷ್ಟು ಏನ್ ಮಾಡೋಣ ನಾವು ತಗೊಂಡೋಣ ಅಂತ ವಚನ ಹೋದ್ರೆ ಎರಡು ಥರ ಅರ್ಥ ಬರ್ತಾರೆ. ಒಂದೇನು ಅಂದ್ರೆ ಇದು ಮಾಡ್ದಾವಾಗೆಲ್ಲ ಯೇಸು ಕ್ರಿಸ್ತ ಮಾಡೋಣ ಮಾಡಿದ್ಗೆ ನೋಡ್ಬಿಟ್ಟಂಗೆ ಅದಕ್ಕೆ ಆದಷ್ಟು ಏನ್ ಮಾಡೋಣ ನಾವು ಇದನ್ನ ಅವಾಗ ಅವಾಗ ತಗೊಂತಾ ಇರೋಣ ಅಂತಂದ್ಬಿಟ್ಟು ಅಲ್ವರ ಆ ಅರ್ಥದಲ್ಲಿ ಹೇಳ್ತಾ ಇದಾರ ಅಂತ ನೋಡಿದ್ರೆ ಇನ್ನೊಂದು ಅರ್ಥ ಕೂಡ ಇದೆ. ಯೇಸು ಕ್ರಿಸ್ತು ಹೇಳೋದು ಅರ್ಥ ಹೇಗಿದೆ ಅಂತಂದ್ರೆ ಇದು ಏನು ನೋಡ್ತದೆ ಅಂದ್ರೆ ನನ್ನ ಮರಣ ನೋಡ್ತದೆ ಅದನ್ನ ನೀವು ಎಷ್ಟು ಸತಿಯೆಲ್ಲ ಮಾಡ್ತಿರೋ ಏನ್ ನೋಡ್ತಾರೆ ಅದು ನನ್ನ ಮರಣ ನೋಡ್ತಾರೆ ಅದನ್ನ ಇಷ್ಟ ಬಂದ ರೀತಿಯಲ್ಲಿ ಮಾಡಕ್ ಹೋಗ್ಬಿಡಿ ನೀವು ಮಾಡಕ್ ಹೋಗ್ಬಿಡಿ ಅಲ್ರ. ಅದನ್ನ ಹೆಂಗ್ ಮಾಡ್ಬೇಕು ಅಂತಂದ್ರೆ ಏನ್ರಿ ಒಬ್ಬರು ಮರಣನ ಹೆಂಗ್ ನೆನ್ಸ್ಕೊಬೇಕು ಅದರ ವರ್ಷಕ್ಕೆ ಒಂದ್ಸತಿ ಮುಖ್ಯವಾಗಿ ನೋಡ್ಬೇಕ್ರೆ ಆ ಚೊಚ್ಚಲ ಮಕ್ಳು ಬಿಡುಗಡೆ ಅದರ ಅದು ಮರಣ ತಾನೆ ಅದರ ಮರಣದಿಂದ ಏನಾಯ್ತು ಇವಾಗ ಜೀವನವಾಗಿ ಅದರ ಬಂದಿರೋದು ಅದರ ಎಲ್ಲಾನೇ ಮರಣ ಡೆಫಿನೆಟ್ ಆಗಿ ಇರ್ತಾ ಇತ್ತು ಅವ್ರಿಗೆಲ್ಲ ಆ ಮರಣ ನೆನ್ಸ್ಕೊಳಕ್ಕೆ ಆ ಮರಣನ ಹಾದು ಹೋಗಿರೋದ ನೆನ್ಸ್ಕೊಳಕ್ಕೆ ಅದರ ಇಸದಲ್ಲಿ ಬಿಡುಗಡೆ ನೆನ್ಸ್ಕೊಳಕ್ಕೆ ಯಾವಾಗ ವರ್ಷಕ್ಕೆ ಒಂದ್ಸತಿ ಅದೇ ತರ ಈ ಒಂದು ಮರಣನ ನೆನ್ಸ್ಕೊಳಕ್ಕೋಸ್ಕರ ವರ್ಷಕ್ಕೋಸ್ಕರ ಏನ್ ಮಾಡಿದೀವ ಯಾಕಂದ್ರೆ ಇದು ಮಾಡ್ದಾವಾಗೆಲ್ಲ ನೀವೇನ್ ನೋಡ್ತಿದ್ರೆ ಆ ಒಂದು ಬಿಡುಗಡೆ ಏನ್ ಮಾಡ್ತೀವಿ ನೀವು ನೀವು ನೋಡ್ಸಿದ್ರೆ ಇದನ್ನ ಕರೆಕ್ಟ್ ಆಗಿ ಮಾಡಿ ವರ್ಷಕ್ಕೋಸ್ಥಿತಿ ಮಾಡಿ ಅಂತ ಮಾಡ್ತಾರೆ. ಅಲ್ಲಿ ಯೇಸು ಕೃಷಿ ಹೇಳ್ತಾರಂತೆ ಅಲ್ವರ ಅದಕ್ಕೆ ಅಪೋಸ್ಟಲ್ ಪೌಲ್ ಕೂಡ ಅದನ್ನೇ ಸರ್ಟಿಫೈ ಮಾಡ್ತಾರೆ. ಅದರ ಆಮ್ ನೋಡಿ ನೆಕ್ಸ್ಟ್ ஆனால் என்னை தேவனுடைய திட்டத்தில் உலக தோற்றத்திற்கு முன்னே அடிக்கப்பட்ட தேவ ஆட்டுக்குட்டியாகவும் உலகின் ரட்சிப்பின் விலைக்கயமாக நான் எனது ஜீவனை கொடுக்க போவதையும் அறிந்த நீங்கள் மற்றவர்களால் உணரப்படாத விதத்தில்
இந்த பஸ்கா காலத்தை சிறப்பானதாக புனிதமானதாக கருதுவீர்கள். இது முதல் நீங்கள் இந்த நிழலை ஆசரிக்க மாட்டீர்கள். ஆனால் நிஜத்தை நினைவு கூறுவீர்கள். ஏனெனில் நான் தேவ ஆட்டுக்குட்டியாக மறிக்க இருக்கிறேன். மற்றும் இப்படியாக தெளிக்கப்படும் ரத்தத்தை முதற்பேறான சபைக்கும் மற்றும் மாம்சத்தை முழு விசுவாச வீட்டாருக்கும் கொடுக்க போகிறேன் என்று விதத்தில் கூறினார். ಬೇರೆಂತ ಇಸ್ರೇಲ್ಗಳಿಗೆ ಯಾರಿಗೆ ಏನಾಗಲ್ಲ ಇದು ಅರ್ಥಗಳ ಕಾನ್ಸೆಪ್ಟ್ ಏನು ಅಂತಂದ್ಬಿಟ್ಟು ಅಂದ ನಿಮಗೆ ಮಾತ್ರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನೇ ಒಂದು ಪಸ್ಕದ ಒಂದು ಕುರಿಮರಿ ಅದರ ಹೆಸರು ಅದನ್ನ ಅರ್ಥ ಮಾಡ್ಕೊಂಡು ಯೇಸು ಕ್ರಿಸ್ತ ಹೇಳ್ತಾರೆ ಈ ಒಂದು ಕಾರ್ಯನೇ ಮಾಡಿ ನೀವು ಮಾಡಿ ಯಾರಿಗೋಸ್ಕರ ನನ್ನ ನೆನಪಿಗಾಗಿ ಅವರ ಹೆಸರುಬೇಕ್ರೆ ಅದನ್ನ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಆ ಪಸ್ಕ ಬದಲಾಗಿ ಆ ಕುರಿ ಬದಲಾಗಿ ಯೇಸು ಕ್ರಿಸ್ತ ಮಾಡ್ತಾರೆ ಲಿಟರಲ್ ಇವಾಗ ಅಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕ್ರೆ ಇದನ್ನ ಹೆಂಗ್ ಮಾಡಿ ಅಂತಂದ್ರೆ ಏನ್ರಿ ಇದನ್ನ ಮಾಡ್ಬಿಟ್ಟು ಇಸ್ರೇಲ್ ಜನಗಳು ಯಾವ ತರ ಒಂದೇ ಮನೇಲಿ ಇರ್ತಾ ಇದ್ರು ಅದರ ರಕ್ತ ಕೆಡೆ ಇರ್ತಾ ಇದ್ರು ಮತ್ತೆ ಆ ಒಂದು ಇದನ್ನ ತಿಂತಾ ಇದ್ರು ಅದೇ ತರ ನೀವೆಲ್ಲ ಒಟ್ಟಿಗೆ ಇದ್ದೇ ಮಾಡಬೇಕು ಅವ್ರ ಅಪ್ಪನ ರೊಟ್ಟಿ ನಿಮ್ಮ ಸತ್ಯ ನಿಮ್ಮ ನೀವು ನೀವು ತಿನ್ಬೇಕು ಒಂದೇ ಒಂದು ವಿಶ್ವಾಸದಲ್ಲಿ ಇರ್ಬೇಕು ಇರ್ಬೇಕು ಅಂತ ಹೇಳ್ತಾರೆ. ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದು ಉಂಗಳಕ್ಕಾಗ ಪಿಟ್ಕಪಡಿದ್ರೆ ಎನ್ನುವುದೇ ಶರೀರವಾಗಿರುತ್ತದೆ. ಅದರ ಸೊಳ್ಳಬೇಕು ಇದು ನನ್ನ ದೇಹ ನಿಮಗಾಗಿ ಮುರಿಯಲ್ಪಟ್ಟಂತ ನನ್ನ ದೇಹ ಅಂತ ಹೇಳ್ತಾರೆ. ಎಗಿಪ್ತಿಲಿರುವುದು ವಿಡುದಲೆ ಆನದೇ ನಿನೈವು ಕೂರುವುದು பஸ்கா ஆட்டுக்குட்டியை யூதர்கள் புசித்து வந்ததை போல ஆண்டவரின் பின்னடியார்கள் இனி செய்யக்கூடாது என்பதை நமது ஆண்டவர் தம்மை ஆட்டுக்குட்டியாக குறிப்பிடுவதற்குரிய புதிய அடையாளங்களாகிய புளிப்பில்லாத அப்பத்தையும் திராட்சை பழரசத்தையும் தேர்ந்தெடுப்பதன் மூலம் காண்பித்தார். ஆ திராட்சை ரசம் மத்த ரொட்டி கொட்டிருந்த ஏன் நோட்ஸ் அந்த இன்மேலிந்த பஸ்கத குறியன லிட்டரலி கரையந்த அவசியத்தை ಇಲ್ಲ ಅಂತ ನೋಡ್ಸ್ಬಿಟ್ರು. ಅಲ್ಲ ಹಂಗಿರ್ಬೇಕ್ರೆ ಪಸ್ಕದ ಕುಡಿಯನ್ನ ಲಿಟ್ರಲಾಗೆ ತಂದ್ಬಿಟ್ಟು ಕಡೆ ಅಂತ ಅವಶ್ಯಕತೆ ನಮ್ಗೇನಿಲ್ಲ ಇಲ್ವೇ ಇಲ್ಲ. ಅದರ ಆಕ್ಚುಲಿ ನೋಡ್ಬೇಕ್ರೆ ಕೆಲವು ಜನ ಏನ್ ಮಾಡೋದು ಇನ್ನೂ ಇದನ್ನು ಒಂದು ಕಾಲದಲ್ಲಿ ಏನ್ರಿ ನಮ್ಗೆ ಗೊತ್ತಿರಂಗೆ ಎಷ್ಟು ಒಂದು 8-9 ವರ್ಷದ ಮುಂಚೆ ಏನು ಅದರ ಇದನ್ನ ಆರ್ಡಿ ಮಾಡ್ಬಿಟ್ರು ಕೆಲವು ಜನ ಮಾಡಿ ಎಲ್ಲ ಎಂತ ಅಧ್ವಾನ ಮಾಡಾಕ್ಬಿಟ್ರು ಅದರ. ಸೊ ಅವಾಗ ಒಂದ್ಸತಿ ಒಂದೇ ಸತಿ ಮಾಡಿದ್ದು ಲಿಟ್ರಲಾಗಿ ಕುರಿ ತಂದು ಕಡ್ದ್ಬಿಟ್ಟು ಇದೇ ತರ ರೋಸ್ಟ್ ಮಾಡಿ ಹಿಂಗೇನ್ರ ಎಲ್ಲ ತಿಂದು ತಿನ್ನೋದಕ್ಕೆ ಅವ್ರಿಗೆ ಸಾಕಾಗ್ಬಿಡ್ತು ಓ ಮಾಡಿದ ತಪ್ಪು ಅಂತಂದ್ಬಿಟ್ಟು ಅದರ ಸಾರಿತಿ ಏನ್ರಿ ಇವ್ ಲಿಟ್ರಲ್ ಆಗಿ ಮಾಡೋ ಅಂತ ಯೇಸು ಕ್ರಿಸ್ತ ನಮ್ಗೆ ಮಾಡ್ತಾರೆ ಎಲ್ಲೋ ಎಲ್ಲೋ ಹೇಳಕ್ಕೋಗಿಲ್ಲ. ಇವಾಗ ವ್ಯವಸ್ಥೆ ಮಾಡಿದ್ದೀರಿ ಲಿಟ್ರಲ್ ಆಗಿ ಒಂದು ಕುರಿ ತಂದು ತಿನ್ನಿದ್ರೆ ಅದೇ ತರ ಒಂದು ಭಯ ಭಕ್ತಿ ನಮ್ಮಲ್ಲಿ ಇರ್ತದ. ಕುರಿ ತಿನ್ಬೇಕಾದ್ರೆ ಕೈ ಅನ್ನ ಸೊಪ್ಪು ಜೊತೆಗೆ ತಿನ್ಬೇಕಾದ್ರೆ ಹೆಂಗ್ ತಿಂತಾರೆ ಏನೋ ಒಂದು ರೋಸ್ಟೆಡ್ ಬಿರಿಯಾನಿ ಆ ಬಿರಿಯಾನಿ ತಿಂದ ಅಂತಂದ್ರೆ ಯೇಸು ಕ್ರಿಸ್ತನ ಮೆಮೊರಿಯಲ್ ನಮ್ಮ ಇದು ಮಾಡೋದಾಗ್ತದ ಧ್ಯಾನ ಮಾಡೋದಾಗ್ತದ. ಅದರ ಸತಿ ನೋಡ್ಬೇಕ್ರೆ ಏನ್ರಿ ಯೇಸು ಕ್ರಿಸ್ತ ಹೇಳತ್ತ ಅರ್ಥದಲ್ಲಿ ಅಂದ್ರೆ ಇನ್ಮೇಲೆ ಅದನ್ನ ಮಾಡ್ಬಿಡಿ ಹೊಸ್ತಾಗೆ ಬಿಡಿ ನೀವು ಇನ್ಮೇಲಿಂದ ಇದನ್ನ ಮಾಡಿ ಅಂತಂದ್ರು. அது முதல் அவரது பின்னடியார்கள் அவர் கட்டளையிட்டபடி தங்கள் பஸ்கா ஆட்டுக்குட்டி ஆகிய அவரது மரணத்தினை அப்போஸ்தலரின் மரணம் வரை ஆசரித்து வந்தனர். அதன் பிறகு ஒரு விசுவாச வீழ்ச்சியின் மூலம் பெயர் கிறிஸ்தவ மண்டலத்தில் குழப்பங்கள் ஏற்பட்டு இருண்ட யுகம் என்று சொல்லக்கூடிய காலம் வந்தது. இயேசுவால் ஏற்படுத்தப்பட்ட பஸ்கா ராபோஜனத்தில் அவரது மரணத்தை ஆசரிப்பது உபயோகத்தில் இல்லாமல் உபயோகத்தில் இல்லாமல் போன போதிலும் இந்த இருண்ட யுகத்திலும் கூட இயேசுதான் நிஜமான பஸ்கா ஆட்டுக்குட்டி என்ற போதனை காணப்பட்டது. ஆனால் இதுவும் ரோமன் கத்தோலிக்க சபையால் அறிமுகப்படுத்தப்பட்ட பூஜை பலி மாஸ் என்னும் பயங்கரமான தேவ தூஷணத்தினால் புதைக்கப்பட்டு போன மற்றும் லட்சக்கணக்கான பெயர் கிறிஸ்தவர்களை வஞ்சித்து குழப்பியது. இந்த பூசை பலியை தான் பாழாக்கும் அருவறுப்பு என்று வேத வாக்கியங்கள் கூறுகின்றன. காரணம் கர்த்தரின் பிள்ளைகளுடைய விசுவாசம் மற்றும் பழக்கம் மீதான இதன் நாசகரமான செல்வாக்கியாகும். பூசை பலியானது புரொட்டஸ்டன்ட் சபையினரால் கிறிஸ்து மற்றும் அப்போஸ்தலர்களுடைய போதகங்களுக்கு எதிரானது என்று பொதுவாக புறக்கணிக்கப்பட்ட போதிலும் இதிலிருந்து பகுதியளவே தப்பித்துக் கொள்வர்களான இந்த புரொட்டஸ்டன்ட் சபையார் இந்த பயங்கரமான தற்பரையின் செல்வாக்கினை பெரிதும் தங்கள் மீது பெற்றவர்களாகவே இருக்கின்றார்கள். ಇದು ನಿಜವಾದ ಅರ್ಥ ಇತ್ತು ಹೋಯ್ತಾ ಹೋಯ್ತಾ ಏನಾಗ್ಬಿಡ್ತಾ ಚೆನ್ನಾಗಿ ಗೊತ್ತಿರ ನಾವು ಆಂಟಿ ಕ್ರೈಸ್ಟ್ ಕ್ಲಾಸ್ ಕೇಳಿದ್ರೆ ಅದರ. ಸೊ ಈ ಮಾಸ್ಟ್ ರಿಯಲ್ ಮೀನಿಂಗ್ ಏನಾಗ್ಬಿಡ್ತೀವಿ ಇವಾಗ ಟೋಟಲ್ ಆಗಿ ಚೇಂಜ್ ಆಗಬೇಕು ಅದರ. ಸೊ ನೋಡ್ಬೇಕ್ರೆ ಏನಾಗ್ಬಿಡ್ತು ಅಂದ್ರೆ ವರ್ಷಕ್ಕೊಂದ್ಸತಿ ತೊಗೊಂಡಂತ ವಿಚಾರ ಏನಾಗ್ಬಿಡ್ತು ಇವಾಗ ಏನ್ರಿ ದಿನಕ್ಕೊಂದ್ಸತಿ ವಾರಕ್ಕೊಂದ್ಸತಿ ತಿಂಗ್ಳಿಗೊಂದ್ಸತಿ ತೊಗೊಳಕ್ ಏನಾಗ್ಬಿಡ್ತು ಇವಾಗ ಆರಂಭ ಆಗ್ಬಿಡ್ತು. ಯಾಕಂದ್ರೆ ಇದು ಏನ ಸೂಚನೆ ಮಾಡೋದು ಯೇಸುಕ್ರಿಸ್ತನ ಮರಣ ಏನ್ ಮಾಡೋದು ಸೂಚನೆ ಮಾಡೋದು ಅಂದ್ರೆ
ಏಸು ಕ್ರಿಸ್ತ ಏನಕ್ಕಾಗಿ ಸತ್ರು ಅಂತ ಪಾಯಿಂಟ್ ನೋಡಿದ್ರೆ ನಮ್ಮ ಪಾಪಗಳ ವ್ಯವಸ್ಥೆ ಮಾಡಿದ್ರು ಸತ್ರು ಅಂತ. ಸೊ ಪಾಪಗಳು ಸತ್ತಿರೋದ್ರಿಂದ ದಿನ ಪಾಪ ಮಾಡ್ತಿರಲ್ಲ ಅದಕ್ಕೆ ಯಾಕೆ ಸಾಯೋದು ಅಂತ ಅವಾಗ ಏನ್ ಮಾಡಿದ್ರೆ ಓ ಏಸು ಕ್ರಿಸ್ತ ಲಿಟರಲ್ಲಿ ಬಂದು ಸಾಯಕ್ ಸಾಧ್ಯ ಇಲ್ಲ, ಇವಾಗ ಏಸು ಕ್ರಿಸ್ತ ರೆಪ್ರೆಸೆಂಟ್ ಮಾಡೋ ಒಂದು ರೊಟ್ಟಿನ ಮುರಿಯೋದ್ ಮುಖಾಂತರ ಅವಾಗ ಏನ್ ಮಾಡೋದು ಆತನ ಮಣ್ಣ ಏನ್ ಮಾಡೋದು ತಿರ್ಗಾ ನೋಡಿಸ್ತಾರೆ. ಸೊ ತಿರ್ಗಾ ನೋಡಿಸ್ತಾರೆ ಅವಾಗೆಲ್ಲ ನಮ್ಮ ಪಾಪ ಏನ್ ಮಾಡೋದು ಇವಾಗ ನಾವೇ ಪರಿಹಾರ ಮಾಡ್ಕೊಂಡಂಗೆ ಆಗ್ತಾರೆ ಅಂತ ಏನ್ ಮಾಡೋದು ಲಿಟರಲ್ ಆಗಿ ಎವ್ರಿ ಡೇ ಮಾಡಕ್ಕೆ ಏನ್ ಮಾಡೋದು ಇವಾಗ ಅದೇ ಶುರು. ರೋಮನ್ ಕ್ಯಾಥಲಿಕ್ ಸಭೆಗಳಲ್ಲಿ ಇದೆ ಮಾಸ ಇದೆ, ಫಸ್ಟ್ ಮಾಸ್, ಸೆಕೆಂಡ್ ಮಾಸ್, ಥರ್ಡ್ ಮಾಸ್ ಅವರ ಯಶಸ್ವಿ ಮಾಸ್ಗಳಿದೆ. ಸೊ ಈ ರೀತಿ ಮಾಡೋದ್ರೆ ಮಾಸ್ಗಳನ್ನ ಏನಂದ್ರೆ ಸಿಕ್ಕಾಪಟ್ಟೆ ಮಾಡೋದಕ್ಕೆ ಶುರು ಅಂದ್ರೆ ಇದು ಸತ್ಯವೇದನೆ ಹೇಳ್ತಾರೆ. ದೇವರ ಬೈಬಲ್ ಏನ್ ಹೇಳ್ತಾರೆ ಅಂದ್ರೆ ಅಬಾಮಿನೇಷನ್ ಮೇಕರ್ ಡೆಸೋಲೇಟ್ ಅಂತ ಏನ್ ಮಾಡ್ತಾರೆ ಒಂದು ಮಾತು ಹೇಳ್ತಾರೆ. ಅದರ ನೋಡಿ ಅದಕ್ಕೆ ದಾನಿಯಲ್ಲಲ್ಲಿ ಹೇಳ್ತಾರೆ ಅಂತೀನಿ. ದಾನಿಯಲ್ಲಿ 8ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಡ್ಯಾನಿಯಲ್ 8 ಚಾಪ್ಟರ್ ಗಣದ ಅಧಿಪತಿಯನ್ನು ಎದುರಿಸುವಂತ ಅಷ್ಟು ಉಬ್ಬಿಕೊಂಡು ನಿತ್ಯ ಹೋಮವನ್ನು ಆತನಿಗೆ ಸಲ್ಲದಂತೆ ಮಾಡಿ. ಅದರ ನಿತ್ಯ ಹೋಮ, ಅದರ ಏನದು ನಿತ್ಯ ಹೋಮ ಅಂದ್ರೆ ಡೈಲಿ ಸ್ಯಾಕ್ರಿಫೈಸ್. ಅದರ ಆಮೇಲೆ ಆತನ ಪವಿತ್ರ ಸ್ಥಾನವನ್ನು ಕೆಡವಿ ನಿತ್ಯ ಹೋಮವನ್ನು ಅಡಗಿಸುವುದಕ್ಕೆ ನೀಚತನದಿಂದ ಒಂದು ಸೈನ್ಯವನ್ನು ಇಳಿಸಿ. ಅದರ ನೀಚತನದಿಂದ ಒಂದು ಸೈನ್ಯವನ್ನು ಏನ್ ಮಾಡಂತ ಅಲ್ಲಿ ಅಲ್ಲಿ ಇಳಿಸಿದ್ರು ಅಂತ ಹೇಳ್ತಾರೆ. ಅದರ ಆಮೇಲೆ 13th ವರ್ಷ ಓದಿಂತೀನಿ. ಆಗ ಒಬ್ಬ ದೇವದೂತನು ಮಾತಾಡುವುದನ್ನು ಕೇಳಿದೆನು, ಮಾತಾಡುವವನನ್ನು ಮತ್ತೊಬ್ಬ ದೇವದೂತನು ಸಂಬೋಧಿಸಿ ನಿತ್ಯ ಹೋಮವನ್ನು ನಿಲ್ಲಿಸುವುದು. ನೋಡ್ರ ನಿತ್ಯ ಹೋಮವನ್ನು ನಿಲ್ಲಿಸುವುದು, ಭಯಂಕರವಾದ ದೇವದ್ರೋಹ ಮಾಡುವುದು. ಅದೇ ಅಂತ ಭಯಂಕರವಾದ ದೇವದ್ರೋಹವನ್ನು ಅದನ್ನೇ ಅಸಹ್ಯವಂತ ಹಾಳು ಮಾಡುವಂತ ವಸ್ತುವನ್ನು ಸ್ಥಾಪನೆ ಮಾಡೋದು ದೇವದ್ರೋಹ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪ ಇದು ದೇವದ್ರೋಹ ಅಂತಂದ್ರೆ ಏನ್ರಿ ಅಸಹ್ಯವಾದಂತ ಒಂದನ್ನ ಸ್ಥಾಪನೆ ಮಾಡೋದು. ಅದರ ಅಂದ್ರೆ ನಿತ್ಯ ಹೋಮ ಅಂತ ತೆಗೆದು ನಿತ್ಯ ಹೋಮ ಏನು ಇಸ್ರೇಲ್ಗಳಲ್ಲಿ ಒಂದು ಬಲಿ ಇತ್ತು. ಅದರ ಯಾವ ಬಲಿಗಳು ಕೊಡ್ಬೇಕಾಯ್ತು ಇಸ್ರೇಲ್ಗಳಂದ್ರೆ ಡೈಲಿ ಏನ್ ಮಾಡ್ಬೇಕು ಸ್ಯಾಕ್ರಿಫೈಸ್ ನ ಕೊಡ್ಬೇಕಾಯ್ತು ಗೊತ್ತಾಯ್ತಾರೆ. ಯಾವ ಯಾವ ಕೊಡ್ಬೇಕಾಯ್ತು ಡ್ಯಾನಿಯಲ್ 9 ಚಾಪ್ಟರ್ 21 ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯೇಲ್ ಎಂಬ ಪುರುಷನು ಹಸಿರುಸಿರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯದ ಸಮಯದಲ್ಲಿ. ಏನ್ರಿ ಯಾವ ಸಮಯದಲ್ಲಿ ಸಂಧ್ಯಾ ನೈವೇದ್ಯ ಏನಿದು ಸಾಯಂ ಸಂಧ್ಯಾ ನೈವೇದ್ಯ ಎಲ್ಲ ಮಾಡ್ತಾ ಇದಾರ ಈವ್ನಿಂಗ್ ಸ್ಯಾಕ್ರಿಫೈಸ್. ಅದರ ಏನ್ರಿ ಇಸ್ರೇಲ್ಗಳು ಏನ್ ಮಾಡೋರು ಬೆಳಿಗ್ಗೆ ಸಾಯಂಕಾಲ ಮಾಡೋ ಸ್ಯಾಕ್ರಿಫೈಸ್ ನ ಅದರ ಅಂದ್ರೆ ಕಂಟಿನ್ಯೂಸ್ ಇದೆ ಡೈಲಿ ಸ್ಯಾಕ್ರಿಫೈಸ್. ಅದರ ಇವಾಗ ಏನ್ ಮಾಡೋದ್ರೆ ಈ ಡೈಲಿ ಸ್ಯಾಕ್ರಿಫೈಸ್ ತೆಗೆದ್ಬಿಟ್ರೆ ದೇವರು ಅದರ ಅಂದ್ರೆ ಈ ಡೈಲಿ ಸ್ಯಾಕ್ರಿಫೈಸ್ ತೆಗೆದ್ಬಿಟ್ಟು ಪರ್ಮನೆಂಟ್ ಆಗಿ ಒಂದೇ ಸ್ಯಾಕ್ರಿಫೈಸ್ ಏನ್ ಮಾಡ್ಬಿಟ್ರಿ ಇವಾಗ ದೇವರು ತಂದ್ಬಿಟ್ರಿ ಇಸ್ರೇಲ್ಗಳು ಎಲ್ಲಾ ಸ್ಯಾಕ್ರಿಫೈಸ್ ಒಂದೇ ಸ್ಯಾಕ್ರಿಫೈಸ್ ಯಾವ್ದು ಅದು ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್. ನೋಡಿ ಹೆಬ್ರೂಸ್ 7 ಚಾಪ್ಟರ್ ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾರಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ನೋಡ್ರ ಈತನು ಪ್ರತಿನಿತ್ಯ ಸಮರ್ಪಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತ ಡೈಲಿ ಕೊಡುವಂತ ಸ್ಯಾಕ್ರಿಫೈಸ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವ್ ಸ್ಯಾಕ್ರಿಫೈಸ್ ಹೆಂಗಿದೆ ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಕೆಲಸ ಮುಗಿಸ್ಕೊಟ್ರೆ. ಹಂಗಾರೆ ಇವರು ಡೈಲಿ ಸ್ಯಾಕ್ರಿಫೈಸ್ ಯಾರಾಗ್ರಿ ಇವಾಗ ಕ್ರೈಸ್ಟ್ ಅದರ ಅಂದ್ರೆ ಇವಾಗ ಡೈಲಿ ಸ್ಯಾಕ್ರಿಫೈಸ್ ಯಾರಾಗ್ಬಿಟ್ರೆ ಕ್ರೈಸ್ಟ್ ಆಗ್ಬಿಟ್ಟು ಯಾಕಂದ್ರೆ ಒಂದ್ಸರಿ ಕೊಟ್ಟರೆ ಏನ್ ಮಾಡೋದಕ್ಕೆ ಡೈಲಿ ಕೊಟ್ಟಂಗೆ ಲೆಕ್ಕ. ಅವ್ರು ಡೈಲಿ ಕೊಡ್ಬೇಕಾದ್ರೆ ಯೇಸು ಕ್ರಿಸ್ತ ಒಂದೇ ಸತಿಗೆ ಏನ್ ಮಾಡ್ರು ಮಾಡಿ ಮುಗಿಸ್ಬಿಟ್ಟು. ಅಂದ್ರೆ ಎಲ್ಲ ಡೈಲಿ ಸ್ಯಾಕ್ರಿಫೈಸ್ಗಳಿಗೆ ಯಾರು ಟೈಪ್ ಅಂತಂದ್ರೆ ಯೇಸು ಕ್ರಿಸ್ತ ಏನ್ರಿ ಸಾರಿ ಆಂಟಿ ಟೈಪ್ ಅಂತಂದ್ಬಿಟ್ಟು. ಅದರ ಹಂಗಾರೆ ಇವಾಗ ಯೇಸು ಕ್ರಿಸ್ತ ಸ್ಯಾಕ್ರಿಫೈಸ್ ಕೊಟ್ಟಿದ್ಮೇಲೆ ಇನ್ನೇನೋ ಸ್ಯಾಕ್ರಿಫೈಸ್ ಬೇಕಾದ್ರೆ ಸ್ಯಾಕ್ರಿಫೈಸ್ ಬೇಡ. ಅದಕ್ಕೆ ಹೇಳ್ತಾರಲ್ಲ ಏನು ಸನಾತನ ಧರ್ಮವನ್ನು ನೀಗಿಸಿ ಅಸಹ್ಯವಾದದ್ದೊಂದು ಸ್ಥಾಪನೆ ಮಾಡಿ ಅದರ ನಿತ್ಯ ಹೋಮವನ್ನು ತೆಗೆದಾಕಿ ಅದರ ಅಸಹ್ಯ ಅಂತ ಅದೇ ಮಾಡ್ತಾರೆ ಸ್ಥಾಪನೆ ಮಾಡಿದ್ರೆ ಅದೇ ಏನಂದ್ರೆ ಯೇಸು ಕ್ರಿಸ್ತಗಿರುತ್ತ ಆ ವ್ಯಾಲ್ಯೂ ಏನ್ರಿ ಒಂದ್ಸತಿ ಕೊಟ್ರೆ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಎವರ್ ಅಂತ ವ್ಯಾಲ್ಯೂ ಏನ್ ಮಾಡ್ಬಿಟ್ರಿ ಇವಾಗ ತೆಗೆದ್ಬಿಟ್ರು. ಹೆಂಗಪ್ಪ ತೆಗೆದ್ರು ಅಂದ್ರೆ ಇವಾಗ ಯೇಸು ಕ್ರಿಸ್ತ ಸ್ಯಾಕ್ರಿಫೈಸ್ ರಿಪೀಟ್ ಮಾಡ್ತಾ ಅವಾಗ ಏನ್ ಮಾಡೋಂಗಾಗ್ತಾರೆ ಅವಾಗ ಅದಕ್ಕೆ ವ್ಯಾಲ್ಯೂ ಏನ್ ಮಾಡೋದು ಇವಾಗ ತೆಗೆದ್ಬಿಟ್ಟಾಗಿ ಅಲ್ಲರ ಸರಿ ಏನ್ ಮಾಡಿದ್ರೆ ಇದು ತೆಗೆದ್ಬಿಟ್ಟಾಗ ಏನಂದ್ರೆ ಅಸಹ್ಯವಾದಂತ ಒಂದು ಕೆಲಸ ಮಾಡ್ಬೇಕು ಸ್ಥಾಪನೆ ಆಯ್ತು. ಅದು ನೋಡ್ಬೇಕು ಇದೇ ಹೇಳ್ತಾರೆ ಬೈಬಲ್ನಲ್ಲಿ ಅಬಾಮಿನೇಷನ್ ದಟ್ ಮೇಕರ್ ಡೆಸೋಲೇಟ್ ಅಂದ್ಬಿಟ್ಟಲ್ಲ. ನೋಡಿ ಇದೇ ಕಾರಣದಿಂದ ಇಸ್ರೇಲ್ಗಳಿಗೆ ದಂಡನೆ ಕೊಟ್ಟಿದೆ ಪನಿಷ್ಮೆಂಟ್. ನೋಡಿ ಡ್ಯಾನಿಯಲ್ 9 ಚಾಪ್ಟರ್ ಹೇಳ್ತಾರೆ ಡ್ಯಾನಿಯಲ್ 9 ಚಾಪ್ಟರ್ 27 ನೋಡಿ ಪ್ರಭು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ತಮಿಳು ಓದಿ ಮೋಸ ಕಾಣ ಬರಲ್ಲ ಓದಿ ಓದಿ ಬರಲ್ಲ ಓದಿ ನೋಡೋಣ. ಅರ್ಧವಾರ
ಅಪಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಇದಕ್ಕೆ ಕಾಣಲೇ ಒಂದು ತಮ್ಮಿಡ್ತು ಏನೋ ವಾಹನ ಮಾಡಿಕೊಂಡು ಏನೋ ಮುಳುಗ್ಬಿಡ್ತಾರೆ ಕೊಡ ಬಿಡ್ತಾರೆ ತಮ್ಮ ಓದಿ ನೋಡೋಣ. அவர் ஒரு வாரமளவும் அனைவருக்கு உடன்படிக்கை உறுதிப்படுத்தி நோட்ரா ஏசு கொனைய வாரத்தில் பார்த்தே ஆ வாரத்து சம்பூர்ணமாக இஸ்ரேல் ஜனத்த அநேக ஜனத்த உடம்புடிக்கை ஏன்னந்த இந்த கவர்னன்ட் ஆஃப் சாக்ரிஃபைஸ் இதுனா துடப்படுத்துறத மாட்டு அமல அந்த வாரம் பாதி சென்ற போது ஆ வாரத மத்தியதில் அந்த த்ரீ அண்ட் ஆஃப் டேஸ் ஏசு கிறிஸ்து பூலோகத்தில் மினிஸ்ட்ரி மாடிய த்ரீ அண்ட் ஆஃப் இயர்ஸ் இதே பைபிள் ரெக்கார்ட் அதான் த்ரீ அண்ட் ஆஃப் இயர்ஸ் ஆகிய தக்ஷண ಸ್ಯಾಕ್ರಿಫೈಸ್ ಕೊಟ್ಟ ಮೇಲೆ ಇನ್ನೊಂದ್ಸೆ ಸ್ಯಾಕ್ರಿಫೈಸ್ ಕೊಟ್ಟಂಗ ಏನಾಯ್ತಂದ್ರೆ ಅಸೈವ ಅಂತ ಒಂದು ನಿಂತರೆ ಒಂದು ಇದನ್ನ ಅಲ್ಲಿ ಏನ್ ಮಾಡ್ದಂಗೆ ಸ್ಥಾಪನೆ ಮಾಡಿದ್ರೆ ಇದರಿಂದ ದೇವ್ರು ಏನ್ ಮಾಡ್ತಾರೆ ಅದನ್ನ ಪನಿಷ್ಮೆಂಟ್ ಕೊಟ್ಬಿಟ್ರಂತೆ. ಯಾವ ತರ ಪನಿಷ್ಮೆಂಟ್ ಕೊಟ್ರು ಅಂತ ಹೇಳ್ತಾರೆ ಅಂದ್ರೆ ನೋಡಿ ಹೇಳ್ತಾರೆ ನಿರ್ಣಯಿಕ್ರೆ ಅವ್ರ ಮೇಲೆ ದೇವ್ರ ಕೋಪ ಕಂಪ್ಲೀಟ್ ಆಗಿ ಹೇಳ್ತು ಸುರಸ ತನಕ ಇದೆ ಹಿಂಗೆ ಹೇಳ್ಬೇಕು. ದೇವ್ರು ಏನ್ ಹೇಳ್ತಾರೆ ಇಸ್ರೇಲ್ ಜನಗಳಿಗೆ ಪನಿಷ್ಮೆಂಟ್ ಕೊಟ್ಟರು ಇದೇ ತರ ಪನಿಷ್ಮೆಂಟ್ ಯಾರು ಕೊಡ್ತಾರೆ ಬ್ಯಾಬಿಲೋನ್ ಅಂದ್ರೆ ಅದೇ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ಹೂಸೈಪಲ್ಲಿ ಎಂಬುದು ಇರುದಿಲಿರುದು ಅಲ್ಲ. ಅದರ ಅದೇ ದ ಮಾಸ್ ಇಸ್ ನಾಟ್ ಅ ವಿಚಾರಿಸ್ಟ್ ಅಂತ ಹೇಳ್ತಾರೆ ಅದರ. ಸರಿ ಓದನ ಏನದು ಅನೇಕ ಪ್ರೊಟೆಸ್ಟೆಂಟ್ ಸಭೆಯ ಹೂಸೈಪಲ್ಲಿ ಎಂಬುದು ಇರುದಿ ವಿರುಂದು ಎಂಬ ವೇರೊರು ಪೆಯರು ಕಾಣಪಡುವ ಕರ್ತರಿನ ರಾಭೋಜನಂ ತಾನೆ ಎಂದು ಕಪಡಮಿನ್ರಿ ಕೇಳ್ಕರಾರ್ಗಳು. ಓ ಇಲ್ಲೇ ಇದು ಮುಚ್ಚಿಲೂ ಮಾರಾಣದು. ನೋಡ್ರ ಅದ್ ನೋಡ್ಬೇಕ್ರೆ ಮಾಸ್ಕು ಪ್ರಭು ರಾತ್ರಿ ಭೋಜನಕ್ಕೆ ತುಂಬಾ ವ್ಯತ್ಯಾಸ ಇದೆ. ಅದು ಇದು ಎರಡು ಒಂದೇನೆ ಅಲ್ವೇ ಅಲ್ಲ. ಕತ್ತರಿನ್ ರಾಭೋಜನಂ ಎಂಬುದು ಕಲ್ವಾರಿಯಲ್ ನೆರವೇರಿಯ ಕತ್ತರಿನ್ ಮರಣತೆ ಆಚರಿಪದಾಗಂ. ಪೂಸೈ ಪಲ್ಲಿ ಸೇಯಪಡುವ ಒವ್ವೊರು ದಡವೆಯು ಅದು ಪಾವತಿಕಾನ ಒಂದು ಪುದು ಪಲಿಯೇ ಕುರಿಕಿರದು. ಗುರುವಾನವರ್ ಅಪ್ಪತ್ತೆ ಆಶೀರ್ವದಿಕ್ಕಂ ಬೋದು ಅದು ಕ್ರಿಸ್ತುವೈ ಪುದಿದಾಗ புதிய பலியிடத்தக்கதாக அவருடைய உண்மையான சரீரமாக மாறுகிறது என்று ரோம சபை நண்பர்கள் நம்புகிறார்கள். நோட்ரா அது ஏன் ஏன் லிட்டரலா நம்புறேன் ஒரு வார்த்தை எழுத்த லாட்டின் அது ஆகஸ்ட் கார்போஸ் மேம் அந்த அம்பிட்டு ஒரு வார்த்தை எழுத்த தக்ஷண லிட்டரலாகி ஏனந்த ஒரு நம்பிக்கை இது அந்தந்தர ஆ ஒரு ரொட்டி பண்ணிட்டு இயேசு கிறிஸ்து தேகமாக ஏனாகிடுதாரு மார்படாகிடுதாரு இவர் முர்தாவாகல இயேசு கிறிஸ்து திருகாசிலுவில் நம்புச சத்தங்க அந்த லிட்டரலாகி நம்புறாரு. பாடல் பூசை என்பது ஒரு குறிப்பிட்ட நபரின் ஒரு குறிப்பிட்ட பாவத்திற்காக கிறிஸ்துவின் ஒரு குறிப்பிட்ட பலியாக இருக்கிறது. சாதாரண பூசை என்பது ஒரு சபையாரின் பொதுவான பாவங்களுக்காக ஏறெடுக்கப்படும் கிறிஸ்துவின் பலியாக இருக்கிறது. ஐ மாசம் லோ மாசம் ஐ மாசம் யாராவது யாரோ இண்டிவிஜுவல் பாவம் பண்ணி அவங்களுக்கு பிரத்யேகமாக ஏன் ஒரு மாசம் லோ மாசம் யாரந்திர ಇಡೀ ಕಾಂಗ್ರಿಗೇಷನ್ ಜನರಲ್ಲ ಮಾಡ್ತಲ್ಲ ಪಾಪ ಅದಕ್ಕೋಸ್ಕರ ಏನ್ರಿ ಒಂದು ಒಂದು ಲೋ ಮಾಸ ಅಂತ ಹೇಳಿದ್ರ ಸರ್ ಈ ತರ ಎರಡೆರಡು ಮಾಸಗಳಿತ್ತೆ ಆಮ ನೋಡ್ರಿ. ಕ್ರಿಸ್ತ ಕಲ್ವಾರಿಯ ಸೆಳಿತಿಯ ಬಲಿ ಆದಿ ಮತ್ತು ಕಡಂದ ಕಾಲ ಪೊದುವಾನ ಪಾವಗಳಕ್ಕಾನ ಬಲಿ ಎನ್ನ ರೋಮ ಸಭೆಯಾರ್ ನಂಬುಗಿರ. ಆದಾಲ್ ಒಬ್ಬರು ತನಿಪಟ್ಟ ನಬರು ಅನುದಿನಮೂ ಸೇಗಿರ ಪಾವಂಗಲ್ ತವರುಗಳ ಕಲಹಗಳ ಆಗಿಯವೈಗಳೈ போக்குவதற்கு கிறிஸ்துவின் புதிய பலி அவ்வப்போது தேவைப்படுகின்றது என்று அவர்கள் கூறுகின்றனர். இப்படியாக அவர்களுடைய இந்த கருத்தின்படி பூசை பலி குறிக்கிறபடி ரோமன் கத்தோலிக்க கிரேக்க கத்தோலிக்க மற்றும் குருமாரை சேர்ந்தவர்களும் அனுசரிக்கிறபடி உலகமெங்கிலும் கிறிஸ்து புதிதாக ஒவ்வொரு நாளும் பலியிடப்பட்டு கொண்டிருக்கிறார். தேவனுடைய பார்வையில் இதுதான் அருவறுப்பு என்று வேத வாக்கியங்கள் கூறுகின்றது. ஏனெனில் கிறிஸ்து இனி மரிப்பதில்லை என்றும் கிறிஸ்து தம் மூலமாக பிதாவினிடத்திற்கு வருகிறவர்களை ஒரே பலியினாலே என்றென்றைக்கும் பூரணப்படுத்துகிறார் என்றும் கூறுகிற வேத வாக்கியங்களை பூசை பலி அவமதிக்கின்றது.
ಏನ್ರಿ ನಮ್ಮ ಪಾಪಗಳಲ್ಲಿ ಯೇಸು ಕ್ರಿಸ್ತ ಸತ್ರ ಅಂತೆ. ಆದ್ರೆ ಯೇಸು ಕ್ರಿಸ್ತ ನಂಬಿದ ಮೇಲೆ ಮಾಡಂತ ಪಾಪಗಳಿಗೆ ಸಾಯೋದು. ಅದಕ್ಕೆ ಏನ್ ಮಾಡ್ತಾರೆ ಈ ಒಂದು ಸ್ಯಾಕ್ರಿಫೈ, ಈ ಒಂದು ಮಾಸ ಏನ್ ಮಾಡುತ್ತೆ ಯೇಸು ಕ್ರಿಸ್ತ ಸ್ಯಾಕ್ರಿಫೈಸ್ ಮಾಡೋದು ಅಲ್ಲರ. ಸದ್ಯ ನೋಡ್ಬೇಕ್ರೆ ಯಾರೋ ಹೇಳ್ದಲ್ಲ ಕ್ರಿಸ್ಮಸ್ ಅಂತ ಏನಂದ್ರೆ ಕ್ರಿಸ್ತನ ಹೆಸರು ಮಾಡಂತ ಒಂದು ಮಾಸ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸದ್ಯ ನೋಡ್ಬೇಕ್ರೆ ಇದು ಕೂಡ ಆತರ ಒಂದು ಮಾಸ ಅಂತ ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಅಲ್ಲರ. ನೆಕ್ಸ್ಟ್ ಅಲ್ಲಿ அடிக்கடி செலுத்தப்படுகிற பலிகள் குறைக்கின்றன அல்லது செல்லாத தாக்குகின்றன என்பதை உடனடியாக காண முடிகிறது. தங்களுடைய பாவங்களை நீக்குவதற்காக பூசை பள்ளியை காண வந்திருத்தவர்களை மெய்யான பஸ்காவின் ஆழ்ந்த கருத்துக்களை கவனிக்கும்படி நாம் எப்படி எதிர்பார்க்க முடியும்? புனித வெள்ளி ஆசரிக்கப்படுதல் அறிமுகமாகவே அதற்கு முன் ஆசரிக்கப்பட்டு வந்த நினைவு கூறுதல் ராப்பூஜன காரியங்கள் வெகு காலத்திற்கு முன்பே ஓய்ந்து போனது. ಏನ್ರಿ ಈ ಒರಿಜಿನಲ್ ಮೆಮೊರೀಸ್ ಅಪ್ಪಂದು ಒಂದೇನಾಗ್ಬಿಡ್ತಾವೆ ಒಂದು ಇದು ಆಚರಣೆ ನಿಂತ ಹೋಗ್ಬಿಡ್ತಾವೆ ಅದರ. ಸೊ ಅದಕ್ಕೆ ಈ ಜೊತೆಗೆ ಏನಾಗ್ಬಿಡ್ತಾನೆ ಇಷ್ಟು ಗುಡ್ ಫ್ರೈಡೇ ಸೆಲೆಬ್ರೇಷನ್ ಏನಾಗ್ಬಿಡ್ತಾವೆ ಬಂದ್ಬಿಡ್ತಾವೆ ಅನ್ನೋದು. ಸರಿ ಗುಡ್ ಫ್ರೈಡೇ ಬಂದಾವಾಗ ಈಸ್ಟರು ಇವೆಲ್ಲ ಸೇರ್ಕೊಂಡಾಗ ಏನಾಗ್ಬಿಡ್ತಾರೆ ಟೋಟ್ಲಾಗೆ ನಿಜವಾದ ಒಂದು ಸತ್ಯದ ಒಂದು ಅರ್ಥ ಏನಾಗ್ಬಿಡ್ತದೆ ಟೋಟ್ಲಾಗೆ ಹೋಟ್ಲಾಗೆ ಅಂತ ಏನು ಮಾಡ್ತಾರೆ ಚೇಂಜ್ ಆಗೋಯ್ತು ಅಂತ ಹೇಳ್ತಾರೆ. ಸೊ ಅವಾಗೇನಾಗಿದ್ರೆ ಈ ಒಂದು ಅಪಾಮಿನೇಷನ್ ದಟ್ ಮೇಕ್ ಅ ಡಿಸೈಡ್ ಅಂದರೆ ಈ ರೋಮನ್ ಕ್ಯಾಥಲಿಕ್ ಮಾಸ್ ಏನಾಯ್ತು ಅಲ್ಲಿ ಅಲ್ಲಿ ಶುರು ಆಯ್ತು ಅಂತ ಹೇಳ್ತಾರೆ. ಸೊ ನಾವೇನು ಮಾಡೋಣ ನಿಲ್ಲಿಸ್ಬಿಡೋಣ, ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ ಇದನ್ನು ಕಂಟಿನ್ಯೂ ಮಾಡೋಣ. ಕಣ್ರಾ ಏನೋ ಡೌಟ್ಸ್ ಇದೆಯಾ? ಈ ಸಂಜೆ ವೇದಪಾಣೆ ವೇದಪಾಗ ಮೆಮೋರಿಯಲ್ ಇನ್ವಿಟೇಷನ್ ಈ ಬುಕ್ ಒಂದು ಈ ಸಂದೇಶವನ್ನು ಕೊಡಬೇಕು ಮದುವೆ ಅಂತ ಸಹೋದರ ರಾಜಕೀಯ ಕಳೆದ ಒಂದು ವಾರದಲ್ಲಿ ದ ಬ್ಲಡ್ ಆಫ್ ದ ಸ್ಪ್ರಿಂಕ್ಲಿಂಗ್ ಆಫ್ ದ ಪಾಸ್ ಓವರ್ ಅಂತ ಟೈಮ್ ಮಾಡಿದ್ರೆ ನಾವು ಅದನ್ನ ಧ್ಯಾನ ಮಾಡ್ತಾ ಇದ್ರೆ ಅದೇ ಭಾಗ ನಾವೇನು ಮಾಡೋಣ ಇವತ್ತು ಕಂಟಿನ್ಯೂ ಮಾಡೋಣ. ರೀಪ್ರಿಂಟ್ಸ್ ನಂಬರ್ 5640 ಅಂತಂದ್ಬಿಟ್ಟು. ಸೊ ದ ಬ್ಲಡ್ ಆಫ್ ದ ಸ್ಪ್ರಿಂಕ್ಲಿಂಗ್ ಆಫ್ ದ ಪಾಸ್ ಓವರ್ ಅಂತಂದ್ಬಿಟ್ಟು ಇಂಗ್ಲೀಷಲ್ಲಿ ಪೇಜ್ ನಂಬರ್ 78 ಅಲ್ಲಿ ಸೆಕೆಂಡ್ ಕಾಲಮ್ನಲ್ಲಿ ನಾವು ಏನು ಮಾಡೋಣ ಈ ವಾರ ನಾವು ಓದೋಣ ಅಲ್ಲರ. ಓದ್ತೀರ ತಮಿಳಲ್ಲಿ? ಪ್ರೊಟೆಸ್ಟೆಂಟ್ ಸಭೆಯಾರೆ ಕುರಿತವರೇ, பூசை பலியே வேதத்திற்கு விரோதமானது என்று ஒதுக்கியபடியால் கர்த்தரின் ராப்போஜனத்தை ஆசரிக்கும்படி திரும்பினார்கள். எனினும் பூசை பலியை அடிக்கடி செய்து பழகி இருந்தபடியால் கர்த்தரின் ராப்போஜனத்தை அடிக்கடி ஆசரிக்கப்படும் போது நன்மை பயக்கும் என்று எண்ணினவர்களானார்கள். ஆகையால் சிலர் 4 மாதத்திற்கு ஒரு முறையும், சிலர் 3 மாதத்திற்கு ஒரு முறையும், சிலர் மாதம் ஒரு முறையும், சிலர் ஒவ்வொரு ஞாயிற்றுக்கிழமையிலும் ஆசரிக்கிறார்கள். ಅದರ ಇದಕ್ಕಿಂತ ಮುಂಚೆ ನಾವು ಕಳೆದ ವಾರ ಓದ್ಬೇಕಾದ್ರೆ ನೋಡ್ಬಂದ್ರೆ ರೋಮನ್ ಕ್ಯಾಥಲಿಕ್ ಅವ್ರು ಇದೇ ಕಾನ್ಸೆಪ್ಟ್ ತಗೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಮಾಸ್ ಅಂತ ಮಾಡೋದು ಕಂಡಕ್ಟ್ ಮಾಡೋದು. ಸೊ ಈ ಮಾಸ್ಕು ಈ ಮೆಮೋರಿಯಲ್ಗೆ ತುಂಬಾ ವ್ಯತ್ಯಾಸ ಇದೆ. ಸೊ ಮಾಸ್ ಇಸ್ ನಾಟ್ ಅ ಮೆಮೋರಿಯಲ್ ಅಲ್ವರ. ಸೊ ಮಾಸ್ ಏನಕ್ಕೆ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ತಮ್ಮ ಪಾಪಗಳನ್ನ ಪ್ರಾಯಶ್ಚಿತ್ತಿಕವಾಗಿ ಅಲ್ವರ. ಸೊ ನೋಡ್ಬೇಕ್ರೆ ಪಾಪಗಳನ್ನ ಪರಿಹಾರ ಆಗೋದಕ್ಕೋಸ್ಕರ ಏನ್ ಮಾಡ್ಬೇಕು ಮಾಸ್ ಬೇಕು ಅಂತಂದ್ಬಿಟ್ಟು ಆ ಮಾಸ್ ಅನ್ನ ಏನ್ ಮಾಡ್ತಾರೆ ಅಲ್ಲಿ ಕಂಡಕ್ಟ್ ಮಾಡೋದಕ್ಕೂ ಮೆಮೋರಿಯಲ್ಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದ್ರ. ಸೊ ಅದಕ್ಕೆ ಇದು ದೇವ್ರ ದೃಷ್ಟಿಯಲ್ಲಿ ಹೇಗಿದೆ ಅಂದ್ರೆ ಹಾಳು ಮಾಡುವಂತ ಅಸಹ್ಯ ವಸ್ತು, ಕನ್ಸಿಡರ್ ಆಸ್ ಎ ಅಬಾಮಿನೇಷನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾರಿಲ್ಲ ಬಾಲ ಕುಡಿಯುವುದ ಇಲ್ಲ ಗಾಳಿಗೆ ಮೂರ್ಛನೆ ಆಗ್ತದೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಆ ಒಂದು ಮಾಸ್ ಬಗ್ಗೆ ರೋಮನ್ ಕ್ಯಾಥಲಿಕ್ ಮಾಡಿದಂತ ಮಿಸ್ಟೇಕ್ನ ಪ್ರೊಟೆಸ್ಟೆಂಟ್ಸ್ ತಿಳ್ಕೊಂಡು ಏನ್ ಮಾಡ್ತಾರೆ ಅದನ್ನ ಕರೆಕ್ಷನ್ ಮಾಡ್ತಾರೆ. ಏನ್ ಕರೆಕ್ಷನ್ ಮಾಡ್ಕೊಂಡ್ರು ಅಂತಂದ್ರೆ ಅದು ಮಾಸ್ ಮಾಡೋದು ತಪ್ಪು, ಅದ್ ಬದಲಾಗಿ ಲಾರ್ಡ್ ಸಪ್ಪರೇ ಮಾಡ್ಬೇಕು ಅಂತ ಮಾಡಿದ್ರು. ಲಾರ್ಡ್ ಸಪ್ಪರ್ ಮಾಡಿದ್ರು ಸರಿ, ಲಾರ್ಡ್ ಸಪ್ಪರ್ ಮಾಡ್ಬೇಕು ಅಂತಂದ್ಬೇಕಾದ್ರೆ ಏನ್ ಮಾಡೋದು ಅಂತಂದ್ರೆ ಈ ಲಾರ್ಡ್ ಸಪ್ಪರ್ ಸಂಪೂರ್ಣವಂತ ಅರ್ಥ ಏನಾಗಿಲ್ಲ ಅವ್ರಿಗೆ ತಿಳಿದಿರಾ, ಮತ್ತೆ ಯಾವಾಗ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂದ್ಬಿಟ್ಟು ಗೊತ್ತಿಲ್ಲದ್ರೆ ಏನ್ ಮಾಡೋದಂದ್ರೆ ಈ ಕನ್ಫ್ಯೂಷನ್ ಏನ್ ಮಾಡ್ಬಿಟ್ರು ಅಂತಂದ್ರೆ ಸರಿ ಇವಾಗ ಯಾರು ಹಿಂಗ್ ಮಾಡ್ಬೇಕು ಅಂತಂದ್ಬಿಟ್ಟು ಯಾವ ಟೈಮಲ್ಲಿ ಮಾಡ್ಬೇಕು ಎಷ್ಟೊತ್ತಿ ಮಾಡ್ಬೇಕು ಅಂತ ಅವ್ರಿಗೆ ಏನಾಗಿ ಇನ್ನ ಕ್ಲಾರಿಟಿ ಬರಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ರು ಅಂದ್ರೆ ಇಷ್ಟ ಬಂದವರು ಇಷ್ಟ ಬಂದ ರೀತಿಲಿ ಮಾಡೋಕೆ ಶುರು ಮಾಡುತ್ತೆ. ಅದಕ್ಕೆ ಕೆಲವು ಜನ ಏನ್ ಮಾಡಿದ್ರೆ 4 ತಿಂಗಳಿಗೆ 1 ಸತಿ ಮಾಡ್ತಾರಂತೆ, ಕೆಲವು ಜನ 3 ತಿಂಗಳಿಗೆ 1 ಸತಿ ಮಾಡ್ತಾರೆ, ಕೆಲವು ಜನ ತಿಂಗಳಿಗೆ 1 ಸತಿ, ಕೆಲವು ಜನ ಎವ್ರಿ ಸಂಡೇ ಸಂಡೇ ಏನ್ ಮಾಡಿದ್ರೆ ಮಾಡ್ತದವರ. ಸೊ ನೋಡ್ಬೇಕ್ರೆ ಈ ತರ ವ್ಯತ್ಯಾಸವಾಗಿ ಏನ್ ಮಾಡ್ಬಿಡ್ತಾರೆ ಪ್ರೊಟೆಸ್ಟೆಂಟ್ಸ್ ಅಲ್ಲಿ ಈ ತರ ಒಂದೇ ಒಂದು ಕಲ್ಚರ್ ಬಂದ್ಬಿಡ್ತಾರೆ. ಸೊ ಲಾರ್ಡ್ ಸಪ್ಪರ್ನೇ ಇಷ್ಟ ಬಂದಂತ ರೀತಿ ಮಾಡೋಕೆ ಶುರು ಮಾಡಿದ್ರು. ಸರಿ, ಈ ಒಂದು ಇಷ್ಟ ಬಂದ ರೀತಿಲಿ ಮಾಡೋದಕ್ಕೆ ಕಾನ್ಸೆಪ್ಟ್ ಹೆಂಗ್ ಬಂತು, ಐಡಿಯಾ ಹೆಂಗಿದೆ ಬಂತು, ಓದಿ ಮುಂದಕ್ಕೆ ಓದಿ.
இதை எத்தனை தடவை ஆசரிக்க வேண்டும் என்பதில் ஒத்த கருத்து வராததற்கான ரெண்டு காரணங்கள் ஏழு காரணங்கள் ஒன்னு ப்ராப்பரா கன்க்ளூஷன் பண்றதா இது தப்பா ரீதியில் மனைவிக்கு ஏன் காரணங்களோ ஏழு காரணங்களோ கேட்டிருக்கேன். நமது கர்த்தரின் மரணம் நிஜமான பஸ்கா ஆட்டுக்குட்டியின் மரணம் என்பதையும் அதன் ஆசரிப்பு நிஜமான பஸ்கா ராப்போஜனம் என்பதையும் கிறிஸ்தவர்கள் பொதுவாக கவனிக்க தவறுகிறார்கள். ஏனென்ற ஃபர்ஸ்ட் ஆஃப் ஆல் மெமோரியல் வந்து கன்சிடர் மாதிரி ஆதரே மெமோரியல் பண்ணிட்டு ಏನ್ರಿ ಒಂದು ಪಸ್ಕಾ ಅಂದ್ರೆ ಇಸ್ರೇಲ್ ಜನ ಮಾಡ್ತಾರೆ ಪಸ್ಕಾ ಪಸ್ಕಕ್ಕೆ ಏನಾಗಿದೆ ಇವಾಗ ಒಂದು ಆಚರಣೆ ಆಗಿದೆ ಅದರ ಒಂದು ಆ ಛಾಯೆಗೆ ಇದು ನಿಜ ಸ್ವರೂಪ ಆಗಿದೆ ಅಂದ್ಬಿಟ್ಟು ಈ ಅಂಶ ಏನ್ ಮಾಡಕ್ಕಾಗಿಲ್ಲ ತಿಳಿಯೋದಕ್ಕೆ ಆಗಿಲ್ಲ ಅದರ ಇನ್ನ ಪ್ರಾಪರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಏನಾಗ್ಬಿಟ್ರು ಅಂದ್ರೆ ಓ ಲಾಸ್ಟ್ ಮೆಮೋರಿಯಲ್ ಇದಕ್ಕೂ ಪಾಸ್ ಅವ್ರಿಗೆ ಇಲ್ಲ ಸಂಬಂಧ ಇಲ್ಲ ಅದರ ಅದನ್ನ ತಿಳ್ಕೊಂಡಿದ್ರೆ ಏನಾಗಿರೋದು ಓ ಪಾಸ್ ಅವರು ಇಸ್ರೇಲ್ ಜನ ಯಾವ ತರ ವರ್ಷಕ್ಕೆ ಒಂದ್ಸತಿ ಮಾಡ್ತಾರೆ ಇನ್ನು ಕೂಡ ಏನ್ ಮಾಡ್ಬೇಕಾಯ್ತು ನಾವು ವರ್ಷಕ್ಕೆ ಒಂದ್ಸತಿ ಮಾಡ್ಬೇಕು ಅಂತ ತಿಳಿದಿದ್ರು ಅದರ ಅಂದ ಆ ಕಾನ್ಸೆಪ್ಟ್ ತಿಳಿದಿರೋದ್ರಿಂದ ಇವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ ಅದನ್ನ ಮಾಡಕ್ಕೆ ಹೋಗ್ಲಿವಂತೆ. ಸರ್ ನೆಕ್ಸ್ಟ್ ಏನ್ ಮಾಡುದು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಂತೆ ನೀವು ಇದನ್ನ ಸೇಯಂಬೋದಲ್ಲಾಂ ನಮ್ಮದು ಕರ್ತ ಸೊನ್ನ ವಾರ್ತೆಗಳೇ ಉಂಗಲ್ ವಿರುಪತಿನ್ಪಡಿ ಅಡಿಕಡಿ ಸೇಯಂಗಲ್ ಎಂದು ಅವರ್ಗಳ್ ತವರಾಗ ಪುರಿದು ಕೊಂಡಿರುಕಂತಿದ್ದಾರೆ. ನೋಡ್ರ ಅದಕ್ಕೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಒಂದ್ ವಚನ ಬರ್ತಲ್ಲ ಅಪೋಸ್ಟಲ್ ಪೌಲ್ ಹೇಳ್ತಾರೆ ನೀವು ಇದು ಮಾಡುವಾಗೆಲ್ಲ ಅಂದ್ರ ನನ್ನ ಮರಣವನ್ನ ಏನ್ ಮಾಡ್ತೀರ ನೀವು ನೆನೆಸ್ಕೊಂತೀರ. ಅದಕ್ಕೆ ಏನ್ಬಿಟ್ರು ಅಂದ್ರೆ ಇದನ್ನ ಉಲ್ಟ ಅರ್ಥ ಮಾಡ್ಕೊಂಡ್ಬಿಟ್ರು. ಓ ಅಂದ್ರೆ ಏನ್ರಿ ಅವ್ರ ಮರಣ ನೆನ್ಸ್ಕೊಬೇಕಾರಲ್ಲ ನಾವೇನ್ ಮಾಡೋಕಿದ್ನ ನೀವು ಮಾಡ್ಬೇಕು ಅಂತ ರಾಯಚಿದ ವಚನ ಏನು ಅಂದ್ರೆ ವಚನ ಇದ್ದಂತ ಹಂಗೆ ತಗೋಬೇಕಾದ್ರ ಇದನ್ ಮಾಡ್ದಾವಾಗೆಲ್ಲ ನೀವೇನ್ ಮಾಡ್ತೀರ ನನ್ನ ಮರಣ ಏನ್ ಮಾಡ್ತಾ ಇದ್ದೀರಾ ನೆನ್ಸ್ಕೊಂತಾರೆ. ಅದನ್ನ ನೋಡ್ಬೇಕಾದ್ರೆ ಇದು ಬಹು ಗಂಭೀರವಾಗಿ ಬಹು ಯೋಚನೆ ಮಾಡಿ ಎಂತ ಸರಿಯಾಗಿ ಏನ್ ಮಾಡಿ ನೀವು ಮಾಡಿ ಅಂತ ಹೇಳ್ತಾರೆ. ಇವ್ರೇನ್ ಮಾಡ್ಬಿಟ್ರು ಇದನ್ನ ಓ ಮಾಡ್ದಾವಾಗೆಲ್ಲ ಯಾರು ನೆನ್ಸ್ಕೊಂಡಂಗೆ ಅಂದ್ರೆ ನಾವು ನೆನ್ಸ್ಕೊಬೇಕಾರೆಲ್ಲ ಏನ್ ಮಾಡೋದಿದ್ದ ಇದನ್ನ ಮಾಡ್ಬಿಡೋಣ ಅಂತ ಮಾಡೋದಿರ್ತಾರೆ. ಈ ತರ ತಿಳ್ಕೊಂಡಿರೋದ್ರಿಂದ ಏನಾಗ್ಬಿಡ್ತು ಅಂದ್ರೆ ಒಂದು ಪ್ರಾಪರ್ ಆಗಿ ಒಂದು ಕನ್ಕ್ಲೂಷನ್ ಏನಾಗಿಲ್ಲ ಇವಾಗ ಬರೋದಕ್ಕೆ ಆಗಿಲ್ಲ. ಅದಕ್ಕೇನ್ ಮಾಡಿದ್ರು ಕೆಲವು ಜನ ನಾಲ್ಕು ತಿಂಗಳು ಒಂದ್ಸರಿ ನೆನ್ಸ್ಕೊಂತಾರೆ, ಮೂರು ತಿಂಗಳು ಒಂದ್ಸರಿ ನೆನ್ಸ್ಕೊಂತಾರೆ, ತಿಂಗಳು ತಿಂಗಳಿಗೆ ಒಂದ್ ಮಾಡ್ತಾರೆ ನೆನ್ಸ್ಕೊಂತಾರೆ, ವಾರಕ್ಕೊಂದ್ಸರಿ ನೆನ್ಸ್ಕೊಂತಾರೆ. ಅದಕ್ಕೆಲ್ಲ ಕಂಪೇರ್ ಮಾಡೋ ರೋಮನ್ ಕ್ಯಾಥಲಿಕ್ ತುಂಬಾ ಬೆಟ್ರಪ್ಪ ಅಲ್ಲ. ಕರ್ತನ ಏನ್ ಮಾಡ್ತಾರೆ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಏನ್ ಮಾಡ್ತಾ ಇರ್ತಾರೆ ನೆನ್ಸ್ಕೊಂತಾನೆ ಇರ್ತಾರೆ ಅಲ್ವರ. ನೋಡ್ರಿ ಅಂತೀರ ನೆಕ್ಸ್ಟ್ ಅವರು யூதர்களாகவும் பஸ்காவை ஆசரிக்கும் பழக்கமுடையவர்களாகவும் காணப்படும். எனது சீஷர்களாகிய நீங்கள் இத்தருணத்தை ஆசரிக்கும் போதெல்லாம் என்னை சொல்லர்த்தனமான பஸ்கா ஆட்டுக்குட்டியையும் நிழலான முதற்பேறானவர்களை கடந்து போவதின் மூலம் எகிப்தின் அடிமைதனத்தில் உள்ள நிழலான விடுதலையும் நினைவு கூறும்படி இல்லை. ಇದು ಏನಂತಂದ್ರೆ ಇದು ಲಿಟ್ರಲ್ ಆಗಿರೋಂತ ಒಂದು ಪಸ್ಕ ಅಲ್ಲ, ಆದ್ರೆ ಅಲ್ಲಿ ಹೆಂಗೆ ಇಸ್ರೇಲ್ ಜನಗಳಿಗೆ ಬಿಡುಗಡೆ ಆಯ್ತೋ ಅದ್ರ ನೆನಪಿಗಾಗಿ ಮಾಡ್ತಾರೆ. ಆಯ್ತಾರೆ ಕ್ರಿಸ್ತರ ಮುಖಾಂತರ ಬಿಡುಗಡೆಗೆ ಏನ್ರಿ ಇವಾಗ ಒಂದು ಸವಿ ನೆನಪು ಅಲ್ವರ. ಆಮೇಲೆ ಮಾರಾಗ ಎನ್ನೇ ನೆನಪು ಕೂರುಂಬಡಿ ಇದೇ ಸೇಯಂಗಲ್ ಎಂದ್ರ ವಿಧತ್ತಿಲೇಯೇ ಕೂರಿನಾರ್. ವಾರಂ ಒರು ಮುರೆ ಕರ್ತನ್ ರಾಪೋಜನತೆ ಆಸರಿಪವರ್ಗಳ್ வேத வசனத்தை மேற்கோள் காட்டுகிறார்கள். ஏனெனில் ஆதிகால சபையில் வாரத்தின் முதலாம் நாள் கூடி அப்பம் விட்டார்கள் என்று நாம் வேதத்தில் வாசிக்கிறோம். ಅದಕ್ಕೆ ಈ ಒಂದು ಪ್ರಶ್ನೆ ಈ ತರ ಒಂದು ಕೇಳಿದವಾಗ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಕೆಲವೊಂದು ವಚನಗಳು ಏನ್ ಮಾಡ್ತಾರೆ ನೋಡ್ತಾರೆ. ಅದರ ಆ ವಚನದಲ್ಲಿ ಏನಿದೆ ಅಂತಂದ್ರೆ ಅಪೋಸ್ತಲ ಕೃತ್ಯಗಳಲ್ಲಿ ಈ ತರ ರೊಟ್ಟಿ ಮುರಿಯ ಒಂದು ಪದ್ಧತಿಗೆ ಏನ್ ಮಾಡಿದ್ರು ಅವರು ಅವ್ರು ಬಂದು ಸೇರಿದ್ರು ಅಂತ ಏನ್ ಮಾಡಿದ್ರೆ ವಚನ ಕೊಟ್ಟಿದ್ರ ಈ ವಚನಗಳು ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಏನ್ ಕನ್ಕ್ಲೂಷನ್ ಬಂದ್ಬಿಡ್ತಾರೆ ಅಂತಂದ್ರೆ ಓ ಇದನ್ನ ನಾವೇನ್ ಮಾಡ್ಬೇಕು ಇವಾಗ ಇದು ಬ್ರೆಡ್ ನ ನಾವೇನ್ ಮಾಡ್ಬೇಕು ಯಾವಾಗ ನಾವು ಮುರಿತಾನೆ ಇರ್ಬೇಕು. ಮುಖ್ಯ ನೋಡ್ಬೇಕ್ರೆ ಆ ಓದಿರುವಂತ ವಚನಗಳಲ್ಲಿ ನಾವು ನೋಡ್ಬೇಕ್ರೆ ಏನಂತಂದ್ರೆ ಅಪೋಸ್ತಲ ಬಂದ್ಬಿಟ್ಟು ವಾರದ ಮೊದಲನೇ ದಿನ ಮಾಡಿದ್ರು ಅಂತ ಅವನು ವಚನ ಕೊಟ್ಟಿದ್ದಾರೆ. ನೋಡಿ ಅಪೋಸ್ತಲ ಕೃತ್ಯಗಳು 2:42 ಓದಿ. 2:47 ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು. 242 ರೊಟ್ಟಿ ಮುರಿಯ ಒಂದು ಪದ್ಧತಿಯಲ್ಲಿ ಅಂತಾರೆ ವೃದ್ಧಿಯಾಗೆ ಇದ್ರು ಅಂತ ಅಲ್ಲೇನ್ ಮಾಡ್ತಾರೆ ರೊಟ್ಟಿ ಮುರಿಯುವಂತ ಪದ್ಧತಿ ಅದರ ಇದೇನ್ ಮಾಡ್ಬಿಟ್ರು ಅಂದ್ರೆ ಓ ರೊಟ್ಟಿ ಮುರಿಯುವಂತ ಪದ್ಧತಿ ಅಂದ್ರೆ ಕ್ರಿಶ್ಚಿಯನ್ಸ್ ಗಳು ರೊಟ್ಟಿ ಯಾವ ಸಂದರ್ಭದಲ್ಲಿ ಮುರಿತಾರೆ ಯೇಸು ಕ್ರಿಸ್ತ ರೊಟ್ಟಿ ಮುರಿದ್ರೆ ಯಾವ ಇದ್ರ ನೆನಪದಲ್ಲಿ ಅಂದ್ರೆ ಈ ನೆನಪದಲ್ಲಿ ಅದರ ತನ್ನ ಮರಣ ನೆನೆಸ್ಕೊಳಕ್ಕೋಸ್ಕರ ರೊಟ್ಟಿ ಮುಟ್ಕೊಟ್ರಲ್ಲ ಈ ನೆನಪಿಗಾಗೆ ಏನ್ರಿ ಈ ಒಂದು ಕಲ್ಚರ್ ಇದನ್ನ ಮಾಡೋದಕ್ಕೋಸ್ಕರ ಮಾಡೋರು ಅವ್ರು ಸೇರ್ಕೊಟ್ರು ಅಂತ ಇನ್ನು ಹಂಗೆ 46 ವರ್ಷ ಓದಿ ನೆಕ್ಸ್ಟ್
ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ನೋಡ್ರ ಏನ್ ಮಾಡಿದ್ರಿ, ರೊಟ್ಟಿ ಮುರಿದ್ರು ತೆಲ್ ಮುರಿದ್ರು ರೊಟ್ಟಿನ ಮನೆ ಮಂದಿರ ಸಭೆಯಲ್ಲಿ ಏನ್ ಮಾಡಕ್ ಹೋಗಿಲ್ಲ, ಹಿಂಗೆ ತಗೊಂಡ್ಬಿಟ್ಟಂದ್ರೆ ಈ ರೊಟ್ಟಿನ ಸಭೆಯಲ್ಲಿ ಮಾತ್ರ ಅಲ್ಲ ಮನೇಲಿ ಕೂಡ ಏನ್ ಮಾಡ್ಬೋದು ನಾವು ಮುರಿತಾರ. ಅದು ಏನು ಮನೆ ಮನೆಗೆ ಹೋಗಿ ಅಂತೆ, ಅದರ ಒಬ್ಬೊಬ್ಬರು ಮನೆಗೆ ಹೋಗ್ತಾವಾಗೆಲ್ಲ ಏನ್ ಮಾಡೋದು ರೊಟ್ಟಿನ ಮುರಿತಾ ಇರ್ಬೋದು ಅಂತ ಅಲ್ವರ. ಇನ್ನೊಂದು ವಚನ ಓದಿಂತೀನಿ, ಅಪೋಸ್ತಲ ಕೃತ್ಯಗಳು 20ನೇ ಅಧ್ಯಾಯ ವಚನ 7, Acts 20:7. ವಾರದ ಮೊದಲನೆಯ ದಿವಸದಲ್ಲಿ ನೋಡಿ ಯಾವಾಗಂತ, ವಾರದ ಮೊದಲನೆಯ ದಿವಸದಲ್ಲಿ ನೋಡಿ ಸೇಮ್ ಅದೇ ಮಾತು ಹೇಳಿದ್ರು, ರೊಟ್ಟಿಯ ಮುರಿಯುವಂತ ಒಂದು ಪದ್ಧತಿ, ಅದೇ ಒಂದು ನಿಯಮಕ್ಕಾಗಿ ಕೂಡಿ ಬಂದಾಗ, ಅಂದ್ರೆ ಎಲ್ಲ ಕೂಡಿ ಬಂದಿರೋದು ಏನಕ್ಕೆ, ರೊಟ್ಟಿ ಮುರಿಯುವಂತ ಒಂದು ಪದ್ಧತಿಗಾಗಿ. ಆಮೇಲೆ ಸಾಕ್ಬಿಡ್ರಿ ಅಂತ ಹೇಳಿದ್ರೆ, ಸೊ ಕುಡಿದೆಲ್ಲ ಏನಕ್ಕೆ ರೊಟ್ಟಿ ಮುರಿಯುವಂತ ಪದ್ಧತಿ ಅಂದ್ರೆ ಯಾವಾಗ, ವಾರದ ಮೊದಲನೇ ದಿನ. ಹಂಗೆ 11ನೇ ವಚನ ಓದಿ, ಆಗ ಅವನು ಮೇಲಕ್ಕೆ ಹೋಗಿ ರೊಟ್ಟಿ ಮುರಿದು ಊಟ ಮಾಡಿ ಬಹಳ ಹೊತ್ತು ಬೆಳಗಾಗುವ ತನಕ ಸಲ್ಲಾಪ ಮಾಡಿ ಹಾಗೆ ಹೊರಟು ಹೋದ. ಅದ್ರ ನೋಡಿ ಇವಾಗ ಏನ್ ಮಾಡಂತೆ, ರೊಟ್ಟಿ ತಗೊಂಡು ಏನ್ ಮಾಡಂತೆ ಮುರಿದ್ರು, ಮುರಿದ್ಬಿಟ್ಟು ಏನ್ ಮಾಡಿದ್ರು ನೋಡ್ರ ಅದರ ಬಿಟ್ಬಿಡ್ತೀರ ನಿಮ್ಗೆ ಮುಖ್ಯ ಅಂತ. ಸೊ ಬಿಟ್ಬಿಟ್ಟು ಹೋದ್ರೆ ಅದೇನಂತ ಬಂತು ಇದೆ ನೋಡಿರ್ತೀರಿ ಇವಾಗ, ಏನಂದ್ರೆ ರೊಟ್ಟಿ ಮುರಿದು ಏನ್ ಮಾಡೋದಂತೆ, ಹಂಗ ನಾವೆಲ್ಲ ರೊಟ್ಟಿ ಮುರಿಬಿಟ್ಟು ಉಪವಾಸ ಮಾಡ್ಬಾರ್ದು, ಏನ್ ಮಾಡ್ಬೇಕು ಕೂತ್ಕೊಡ ಊಟ ಮಾಡ್ಕೊಂಡ್ ಬರ್ಬೇಕು ಅಲ್ವರ. ನೋಡಿ ಹೆಂಗಿದೆ ಅಂತ ನಿಮ್ಗೆ ವಚನ ಓದಿ, 27:35. ದೇವರಿಗೆ ಸ್ತೋತ್ರ ಮಾಡಿ ಏನ್ ಮಾಡಂತ ಅಲ್ಲಿ ಅಲ್ಲೇ ಮುರಿದು ತಿನ್ನೋಕ್ ಶುರು ಮಾಡಂತೆ ಅಲ್ದರ. ನೋಡಿ ಅದ್ರಲ್ಲಿ ಏನ್ ಮಾಡಿ ಅಂತಂದ್ರೆ 34 ತೋರಿಸೋದಿ ಅಂತೀನಿ. ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಇದು ನಿಮ್ಮ ಪ್ರಾಣ ರಕ್ಷಣೆಗೆ ಅವಶ್ಯ, ನಿಮ್ಮಲ್ಲಿ ಯಾರ ತಲೆಯಿಂದಾದರೂ ಒಂದು ಕೂದಲು ನೋಡಿ ಇವಾಗೆಲ್ಲ ಆಹಾರ ತಗೊಂಡ್ಬೇಕು ಅಂತ ಅವಶ್ಯಕತೆ ಅಂತ ಏನ್ ಮಾಡ್ತಾರೆ, ಆಹಾರ ನಿಂಗೆ ತಗೊಂತಾರೆ ರೊಟ್ಟಿ ಮುಡ್ಬಿಟ್ಟು ಪ್ರಾರ್ಥನೆ ಮಾಡಿ ಮಾಡ್ತಾರೆ ಇವಾಗ ತಗೊಂತಾರೆ ಅಲ್ವರ. ಸರ್ ನೆಕ್ಸ್ಟ್ ಏನಾಯ್ತು ಅಂತ ಹೇಳ್ತೀನಿ, 36 ನೋಡಿ ಏನ್ ತಗೊಂಡ್ರಂತೆ. ಹಂಗಾದ್ರೆ ಇಲ್ಲೆಲ್ಲ ಮಾತಾಡ್ತಾರೆ ಯಾವ್ದ್ರ ಬಗ್ಗೆ ಅಂತಂದ್ರೆ, ಜನರಲ್ ಆಗಿ ತಿನ್ನಂತ ಒಂದು ಆಹಾರದ ಬಗ್ಗೆ ಮಾತಾಡ್ತಾರೆ ಹೊರತು, ಇಷ್ಟು ಓದಿರೋಂತ ವಚನದಲ್ಲಿ ಮನೆಗೆ ಓದಂತದ್ದು ಎಲ್ಲೂ ಉಂಟು. ದ್ರಾಕ್ಷರಸರ ಬಗ್ಗೆ ಏನು ಡೀಟೇಲ್ಸ್ ಕೊಟ್ಟೆ ಇಲ್ಲ. ಅದರ ವ್ಯವಸ್ಥೆ ಮಾಡಿ, ಯೇಸು ಕ್ರಿಸ್ತನ ಒಂದು ನೆನಪಿಗಾಗಿ ಮಾಡುವಂತ ಮುಖ್ಯವಾಗಿರೋ ಅಂಶವಾಗಿರುತ್ತೆ ಇದಾಗಿರ್ಬೇಕಾರೆ, ಖಂಡಿತವಾಗೂ ಇದು ಅದೇ ಆಗಿದ್ರೆ, ಕರ್ತನ ರಾಮೋಜನ ಆಗಿದ್ದಾರೆ, ಖಂಡಿತವಾಗೂ ದ್ರಾಕ್ಷರಸರ ಬಗ್ಗೆ ಇನ್ಫಾರ್ಮೇಶನ್ ಮಾಡಿದ್ರು, ಖಂಡಿತವಾಗೂ ಕೊಟ್ಟೆ ಕೊಟ್ಟಿದ್ರು. ಕೊಡದಿರೋದು ಒಂದು ಏನು ಸ್ಪೆಷಾಲಿಟಿ ಅಂತಂದ್ರೆ, ಇದು ಬಂದ್ಬಿಟ್ಟು ಖಂಡಿತ ಹೋಗೋದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಹಂಗಂದ್ರೆ ಇದು ಬೇರೆನೇ ಏನಾಗಿರ್ಬೇಕು ಅರ್ಥ ಇರ್ಬೇಕಾದ್ರೆ, ಹಂಗಂದ್ರೆ ಊಟ ತಿನ್ನೋದು ಒಂದು ಪದ್ಧತಿಗೆ, ಅದೇ ಹೇಳ್ತಾರ ರೊಟ್ಟಿ ಮುರಿಯುವಂತ ಪದ್ಧತಿಗೆ ಏನ್ ಮಾಡೋದು ಬಂದು ಸೇರೋದು ಅಂತಂದ್ರ, ಏನಿದು ರೊಟ್ಟಿ ಮುರಿಯುವಂತ ಪದ್ಧತಿ ಈ ಬುಕ್ ಅಲ್ಲಿ ಏನ್ ಹೇಳ್ತಾರೆ ಓದನ. ನಿಜವೂ ಕೂರುದಲಾದ ರಾ ಭೋಜನತ್ತೈ ಅಪ್ಪಂ ಪಿಕ್ಕದಳೋಡು ಕೊಳಪಿಕೊಳ್ಳುವುದು ಒಂದು ಪೆರಿಯ ತವರಾಗಿ ಇರುತ್ತದೆ. ನೋಡ್ರ ಎರಡನ್ನ ಮಿಕ್ಸ್ ಮಾಡ್ಬಿಡೋದು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೇನೆ, ತುಂಬಾ ದೊಡ್ಡ ತಪ್ಪು. ಏನೆಂದ್ರೆ ಅಪ್ಪಂ ಪಿಕ್ಕದಲ್ ಎಂಬುದು ಸಾಧಾರಣ ಉಣವು ಸಾಪಿಡದಲ್ಲಿ ಕುರಿಕಿರುತ್ತದೆ. ನೋಡ್ರ ಏನಂತಾರೆ ಇಲ್ಲಿ ರೊಟ್ಟಿ ಮುರಿದಂತ ಏನ್ ತಿನ್ನೋದು, ಸಾಧಾರಣ ಊಟ ಮಾಡೋದು. ಅದರ ಏನಕ್ಕೆ ಸಾಧಾರಣ ಊಟ ಮಾಡೋದಂದ್ರೆ, ಇಸ್ರೇಲ್ ಜನಗಳು ಸಾಧಾರಣ ಊಟ ಮಾಡ್ಬೇಕಾದ್ರೆ ಏನ್ ಮಾಡೋರು, ಪ್ರಾರ್ಥನೆ ಮಾಡಿ ಮಾಡೋರು ಅದರ ತಿನ್ನೋದ್ರ. ಇವಾಗ ನಾವೇನ್ ಮಾಡ್ತೇವೆ ಪ್ರಾರ್ಥನೆ ಮಾಡ್ಬಿಟ್ಟು ಅದರ ಊಟ ಮಾಡ್ತೀರಾ ಇಲ್ವಾ, ಅದರ ಎಲ್ಲರೂ ಮಾಡ್ತೀರಾ ಇಲ್ಲ ಡೌಟ್ ಅದರ. ಸರಿ ಓಕೆ ಮಾಡ್ಬೇಕು ಅದರ. ಆದ್ರೆ ನಮ್ಗೆ ರೊಟ್ಟಿ ಗಿಟ್ಟು ಏನ್ ಮಾಡಿಲ್ಲ ಮುರಿದಿಕ್ಕೆ ಕೊಟ್ಟಿಲ್ಲ, ಅದ್ರ ನಮ್ಗಿರೋದ್ರಿಂದ ಅನ್ನ ಸಾಂಬಾರ್ ಅದ ಅದರ ಏನ್ ಮಾಡ್ತೀವಿ ಪ್ರಾರ್ಥನೆ ಮಾಡಿ ದೇವ್ರ ಸ್ತೋತ್ರ ಬಿಟ್ಟು ಏನ್ ಮಾಡ್ತೀವಿ ತಿಂತೀವಿ. ಅದರ ಇವ್ರ ಏನ್ ಮಾಡೋರು, ಇಸ್ರೇಲ್ ಜನ ಕಷ್ಟಮ್ ಹೆಂಗಿತ್ತು ಅಂದ್ರೆ ಪ್ರಾರ್ಥನೆ ಮಾಡಿ ರೊಟ್ಟಿನೇ ಮಾಡೋರು ಅಲ್ಲೇ ಅಲ್ಲಿ ಮುರಿಯೋರು. ಅದ್ರ ಅದಕ್ಕೆ ನಾ ಬೈಬಲ್ ನಲ್ಲಿ ಬ್ರೆಡ್ ಅಂತಂದ್ಬಿಟ್ಟು ಹುಡುಕಿದ ಅಂತಂದ್ರೆ, ಆದಿ ಕಾಲದಿಂದ ಓದ್ದ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಅಲ್ಲಿ ಗಿಫ್ಟ್ ಆಗಿ ಕೊಡ್ತಾ ಇದ್ದಿದ್ದು ಏನಂದ್ರೆ ಬ್ರೆಡ್ ವೈನ್. ಅದರ ಅಬ್ರಾಹಮ್ ಏನ್ ಮಾಡ್ತಾರೆ ಮೆಲ್ಕಿ ಸಡಕ್ ಏನ್ ಕೊಡ್ತಾರೆ, ಬ್ರೆಡ್ ವೈನ್. ಅದರ ಮೆಲ್ಕಿ ಸಡಕ್ ಮೆಲ್ಕಿ ಸಡಕ್ ಮುಟ್ಟು ಅಬ್ರಾಹ್ಮ್ ಕೊಡ್ತಾರೆ, ಅದರ ಬ್ರೆಡ್ ಮತ್ತೆ ವೈನ್. ಸೌಲ್ ರಾಜ ಆಗ್ಬೇಕಾದ್ರೆ ಸೌಲ್ಗೆ ಏನ್ ಮಾಡ್ತಾರೆ ಪ್ರೊಫೆಟ್ಸ್ ಬಂದ್ಬಿಟ್ಟು ಬ್ರೆಡ್ ವೈನ್ ಏನ್ ಮಾಡ್ತಾರೆ ಕೊಡ್ತಾರೆ. ಅದರ ರೈತರ ದಾವಿದ್ ಬಂದ್ಬಿಟ್ಟು ಯುದ್ಧಕ್ಕೆ ಹೋಗ್ಬೇಕಾರೆ ಆ ಯುದ್ಧದಲ್ಲಿ ಬಂದ್ಬಿಟ್ಟು ಏನಂತಾರೆ ಅಬಿಗೈಲ ನಾಬಲ್ ಎಂಟಿ ತಂದ್ಕೊಡೋದೇನೋ ಬ್ರೆಡ್ ವೈನ್ ಅದರ ಡ್ರೈ ಫ್ರೂಟ್ಸ್ ಅದರ ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಅಧಿಕವಾಗಿ ರೆಫರೆನ್ಸ್ ಕೊಟ್ಟಿರೋದೇ ಬ್ರೆಡ್ ವೈನ್ ಅಂದ್ರೆ ರಿಫ್ರೆಶಿಂಗ್ ಆಗಿರೋ ಒಂದು ಐಟಮ್ ಅದರ
ಮುಖ್ಯವಾದ ಬೇಕಾದ್ರೆ ದ್ರಾಕ್ಷರಸ ಕುಡ್ದಂಗಿರ್ತಾರೆ. ಒಂದು ಆ ಪ್ಲೆಸೆಂಟ್ ಆಗಿರ್ತಾರೆ, ಪ್ಲೆಸೆಂಟ್ ಅಂದ್ರೆ ತುಂಬಾ ವಾರ್ಮ್ ಆಗಿರೋ ಒಂದು ಪ್ರದೇಶದಲ್ಲಿ ದ್ರಾಕ್ಷರಸ ಕುಡ್ದಂಗಿರ್ತಾರೆ, ಒಂದು ತಂಪಾಗಿರೋಂತ ಅವರ. ಸೊ ಅದೇ ನೋಡ್ಬೇಕ್ರೆ ಒಂದು ಈ ಮೀಲ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ, ಇದೇ ತರ ಯೇಸು ಕ್ರಿಸ್ತು ಅವರು ಕೂಡ ಶಿಷ್ಯಂತ ಸೇರ್ಬೇಕಾದ್ರೆ ಯಾವಾಗ ಏನ್ ಮಾಡೋರು, ರೊಟ್ಟಿ ಮುಡ್ದೆ ಮಾಡೋರು, ದ್ರಾಕ್ಷರಸನ ಕೊಡೋರು. ಏನೋ ಅಪ್ಪಿ ತಪ್ಪಿ ಅವ್ರು ದ್ರಾಕ್ಷರಸ ಇರಲ್ಲ, ಮೀನ್ ಇತ್ತು, ಅದ್ ಏನ್ ಮಾಡಿದ್ರು, ಮೀನ್ ಕೊಟ್ರ ಅದ್ರ ಇಲ್ಲ ಖಂಡಿತವಾಗಿ ಏನ್ ಮಾಡಿದ್ರು ಅವರ ಅದರ ಮದುವೆಯಲ್ಲಿ ಏನ್ ಕೊಟ್ರ, ದ್ರಾಕ್ಷರಸ ಅಲ್ವರ. ಸೊ ಅದೇ ನೋಡ್ಬೇಕಾದ್ರೆ ಆ ಪದ್ಧತಿನೇ ಅದರ, ಯಾಕೆ ಈ ಪದ್ಧತಿ ಮಾಡಿದ್ರು, ಯಾಕೆ ಈ ಒಂದು ಕಸ್ಟಮ್ನ ತಂದ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಓದಿ ಏನ್ ಹೇಳ್ತೀರಿ? ಹಾ, ಅದೇ ರಾಪೂಜನಂ ಎಂಬುದಾಗ ಕುರಿಪಿಡುವುದಾಗ ವೇದತ್ತಿನ ಎಂದ ಪದಿವೂ ಇಲ್ಲೇ. ಇದು ಹೆಂಗೋ ಬೈಬಲ್ ರೆಕಾರ್ಡೇ ಇಲ್ಲ. ಆಮೇಲೆ ದ್ರಾಕ್ಷರಸಂ ಎದುವೂ ಇದನುಡನ್ ಕುರಿಪಿಡಪಡವಿಲ್ಲೇ. ನೋಡ್ರ, ಈ ಜೊತೆಗೆ ದ್ರಾಕ್ಷರಸ ರೆಕಾರ್ಡೇ ಇಲ್ಲೋ ಇಲ್ಲ. ಅಪ್ಪಮಾನದು ನಮ್ದು ಕರ್ತರಿನ್ ಪಿಟ್ಕಪ್ಪಟ್ಟ ಶರೀರತ್ತೈ ಕುರಿಪಿಡುವುದಾಗ ಸೊಲ್ಲಪಡವಿಲ್ಲೇ. ஆதிகால சபையில் வாரத்தின் முதலாம் நாள் கூடி நமது ஆண்டவரின் உயிர் தெழுதலை கொண்டாடுவது ஓர் உற்சாகம் உள்ள சமூக வழக்கமாக இருந்தது. இல்லெல்லாம் ஓத்பேக்கரே ಅಲ್ಲಿ ಅಪ್ಪ ರೊಟ್ಟಿನ ಮುರಿಬೇಕಾದ್ರೆ ಶಿಷ್ಯನ್ಗೆ ಬಂದ್ಬಿಟ್ಟು ಇದು ಕ್ರಿಸ್ತನ ದೇಹ, ಇದು ನನಗಾಗಿ ನೆನಪಿಗಾಗಿ ತೋಳಿ ಅಂತ ಅಂದ್ಬಿಟ್ಟು ಎಲ್ಲೂ ಹೇಳೋ ರೆಕಾರ್ಡ್ ಏನಿಲ್ಲ, ಇಲ್ಲೂ ಇಲ್ಲ. ಅದು ಮಾತ್ರ ಅಲ್ಲ, ಇದೇನಕ್ಕಂತೆ ಮಾಡ್ತಾ ಇದೆ ಕಸ್ಟಮ್ನ, ಯೇಸು ಕೃಷ್ಣ ಪುನರ್ತನ ನೆನ್ಸ್ಕೊಳಕ್ ಯಾಕೆ ಯೇಸು ಕೃಷ್ಣ ಪುನರ್ತನ ನೆನ್ಸ್ಕೊಳಕು, ಈ ರೊಟ್ಟಿ ಮುರಿಯೋದಕ್ಕೆ ಏನ್ ಸಂಬಂಧ, ಏನ್ ಸಂಬಂಧ ಇದೆಯಾ? ಸರಿ, ಕರೆಕ್ಟ್. ಇಪ್ಪ ಉರುಳು ತಳ್ಳೋದಕ್ಕೆ ಮುನ್ನಾಡಿ ಯೇಸು ಕೃಷ್ಣ ಸಂಜೆ ಕಾಟ್ನಾರ ಇಲ್ಲಿಂಗ್ಲಾ. ಇಪ್ಪ ಏ ಇದುವರೆಗೆ ಈ ಉರುಳು ತಳ್ಳೋದಕ್ಕೆ ಲಿಂಕ್ ಮಾಡೋ ಶಿಷ್ಯರುಗಳು ಭಾರತೀಯ ಮೊದಲಾದ್ಮೇಲೆ ಊರ್ತದ ನೆನವಕ್ಕಾಗಿ ಏ ಇಂದ ಕರೆತಿ ಪಡ್ನ, ಅದು ಕರೆಕ್ಟ್. ಅವತ್ತೇ ಪುನರ್ತನ ಆದ್ರು ಅದಕ್ಕೂ ರೊಟ್ಟಿ ಮುರಿಯೋದಕ್ಕೆ ಏನ್ ಸಂಬಂಧ? ಅದೇ ಪಾಸ್ ಆಗ ಮಾಡ್ಕೊಂಡಿರ ಮುಂದುವರಿ ಬಂದ ನೋಡೋಣ ಅಲ್ಲಿ. இந்த பொதுவான சமூக வழக்கம் சகோதரர்களை இணைக்கவும் சகோதர ஐக்கியத்திலும் அந்யோனியத்திலும் வளர்க்கவும் உதவியாக இருந்தது. சரி, ஓகே. இவாக நாவெல்ல பேசிக் கிளாஸ் எல்லாம் மறுத்தோகிறீரா? ಅದರ ಒಂದು ಸುಮ್ಮನೆ ಒಂದು ಪಾಯಿಂಟ್ ರಿಫ್ರೆಶಿಂಗ್ ಆಗಿ ಅಲ್ವರ. ಏನಂದ್ರೆ ನಾವು ಯೇಸು ಕ್ರಿಸ್ತು ಪುನರ್ತನ ಆಗಿದ್ದು ಎಷ್ಟು ಇನ್ಸಿಡೆಂಟ್ಸ್ ಇದೆ ಅವ್ರು ಕಾಣಿಸ್ಕೊಂಡಿದ್ದು ಶಿಷ್ಯನಿಗೆ ಎಷ್ಟು ಸರಿ ಕಾಣಿಸ್ಕೊಂಡ್ರು? ಹನ್ನೊಂದು ಸತಿ ಏನ್ ಮಾಡಿದ್ರು ಕಾಣಿಸ್ಕೊಂಡ್ರು. ಅಂದ್ರೆ ಹನ್ನೊಂದು ಸತಿ ಎಲ್ಲೋ ಬರ್ತದೆ ಮನೆಯವ್ರು ಹುಡುಕ್ಬಿಟ್ಟು ನೋಡ್ರಿ ಅಂತೀನಿ ಅದರ. ಅದರಲ್ಲಿ ಒಂದು ಇನ್ಸಿಡೆಂಟ್ ಅಲ್ಲಿ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ರೊಟ್ಟಿನ ಮುರಿಯೋದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಶಿಷ್ಯನಿಗೆ ಗೋಚರ ಪಡುತ್ತಾರೆ ಅದರ. ಯಾವ್ದು ಯಾವಾಗ ಅಂದ್ರೆ ಲೂಕ್ 24 ಚಾಪ್ಟರ್ ಅಲ್ಲಿ ಇಮಾಸ್ಕಿ ಭಜನೆ ಮಾಡ್ತಾರೆ, ನಡ್ಕೊಂಡು ಹೋಗ್ತಾ ಇರ್ತದ ನಡ್ಕೊಂಡು ಹೋಗ್ತಾ ಇರ್ಬೇಕು. ಯೇಸು ಕ್ರಿಸ್ತು ವೇಷ ಧರಿಸ್ಕೊಂಡು ಅಲ್ಲಿ ಬರ್ತಾರೆ ಅದರ. ಇನ್ನೇನು ಊರ ಹತ್ರ ಬಂತಂದ್ಬಿಟ್ಟು ಯೇಸು ಕ್ರಿಸ್ತು ಆಕ್ಟಿಂಗ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಶಿಷ್ಯನೇ ಮಾಡೋದು ಜೊತೆಗೆ ಬನ್ನಿ ಸರ್ ಲೇಟ್ ಆಯ್ತು ಅಂತ ಹೇಳ್ತಾರೆ ಅದರ. ಅದಕ್ಕೆ ಹೇಳ್ತಲ್ಲ ಸಂಜೆ ಆಯ್ತು ನಮ್ಮ ಸಂಗಡ ಇರೋ ನಮ್ಮನ್ನು ಆಡ್ಬರ್ತಲ್ಲ ಆ ಥೀಮ್ ಮೇಲೆ ಮಾಡಿರೋದು ಇವಾಗ ಅಲ್ಲಿ ಸಾಂಗ್ನ ಕಂಪೋಸ್ ಮಾಡಿರೋದು ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಅಲ್ಲಿ ಬಂದು ನೆಲೆಸ್ಕೊಂಡು ಇರ್ಬೇಕಾದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅಲ್ಲಿ ಊಟದಲ್ಲಿ ಏನ್ ಮಾಡ್ತಾರೆ ಬ್ರೆಡ್ನ ಮುರಿದ್ರು. ಯಾಕೆ ಯೇಸು ಕ್ರಿಸ್ತು ಬ್ರೆಡ್ ಮಾಡಿದ್ರು ಇವಾಗ ಊಟಕ್ಕೆ ಇನ್ವೈಟ್ ಮಾಡಿರೋದು ಯಾರು? ಅಲ್ಲಿರೋಂತ ಇಬ್ರು ಶಿಷ್ಯನ್ರು ಅದರ. ಇವಾಗ ಇನ್ವೈಟ್ ಮಾಡಿರೋತಾನೆ, ಇನ್ವೈಟ್ ಏನ್ ಮಾಡಬೇಕು, ಊಟನ ಬಡಿಸ್ಬೇಕು ಅದರ. ಹಂಗಿರ್ಬೇಕು ಇವ್ರು ಪ್ರಾರ್ಥನೆ ಮಾಡಿ ಕ್ರಿಸ್ತನ್ ಏನ್ ಮಾಡ್ಬೇಕು ರೊಟ್ಟಿನ ಕೊಡಬೇಕು. ಆದ್ರೆ ಇಲ್ಲಿ ಇನ್ಸಿಡೆಂಟ್ ಅಲ್ಲಿ ಏನಾಯ್ತು ಅಂದ್ರೆ ಉಲ್ಟಾ. ಏನ್ ಉಲ್ಟಾ ಅಂದ್ರೆ ಕ್ರೈಸ್ಟ್ ರೊಟ್ಟಿ ಮಾಡ್ಬಿಟ್ಟು ಇಬ್ರು ಶಿಷ್ಯನಿಗೆ ಏನ್ ಮಾಡಿದ್ರೆ ಕೊಡ್ತಾರೆ. ಯಾಕೆ ಇವ್ರು ಕೊಟ್ರು? ಕಷ್ಟಮ್ ಏನಂದ್ರೆ ದೊಡ್ಡವ್ರೇ ಮುಳುಗ ರೊಟ್ಟಿನ. ಅದಕ್ಕೆ ಅಪೋಸ್ಟಲ್ ಪೌಲ್ ಅಲ್ಲಿ ದೋಣಿ ಮುಳುಗಂತ ಸಂದರ್ಭ ಓದ್ಬೇಕಾದ್ರೆ ಅವ್ರ ಜೊತೆಗೆ ರೋಮನ್ ಸೋಲ್ಜರ್ಸ್ ಎಲ್ಲ ಇರ್ತಾರೆ. ಆದ್ರೆ ಅವ್ರು ಹೇಳ್ತಾರೆ ವರಿ ಮಾಡ್ಬಿಡಿ, ದೇವ್ರು ಖಂಡಿತವಾಗಿ ಹೇಳ್ಬಿಡ್ತಾರೆ ದರ್ಶನದಲ್ಲಿ ದೋಣಿ ಮುಳುಗೋಗ್ಬಿಡ್ತು. ಆದ್ರೆ ನಾವು ಯಾರು ಉಪವಾಸ ಬಿಟ್ಟು ಏನ್ ಮಾಡಿ ಯಾರೋ ಸಾಯೋದಿಲ್ಲ, ಅದನ್ನ ಧೈರ್ಯ ನಾವೇ ಮಾಡ ಆಹಾರ ತಿನ್ನ ಅಂತ ಹೇಳ್ಬೇಕು. ರೊಟ್ಟಿ ಮುರಿದು ಕೊಡೋದು ಯಾರೋ ಅಪೋಸ್ಟ್ಲು ಅವರ ಪೌಲ್ ಅಲ್ದ್ರ. ಅದೇ ನೋಡ್ಬೇಕ್ರೆ ಇವೆಲ್ಲ ಇನ್ಸಿಡೆಂಟ್ಸ್ ಅಲ್ಲಿ ಹಿರಿಯರೇ ಮಾಡ್ತಾ ಇದ್ದು ಅಲ್ರ. ಅದು ಮಾತ್ರ ಅಲ್ಲ, ಇವರು ಮೂರು ಜನದಲ್ಲಿ ಯೇಸು ಕ್ರಿಸ್ತನೇ ಏನ್ರಿ ಇವಾಗ ಹೆಂಗ ಹೇಳ್ತೀರಿ? ಇವರಿಬ್ಬರಲ್ಲಿ ಇವರೇ ಹಿರಿಯರು ಅಂತ, ಮೂರು ಜನದಲ್ಲಿ ಇವರೇ ಹಿರಿಯರು ಅಂತ ಹೆಂಗ ಹೇಳ್ತೀರಾ? ಅದೇ ಕರೆಕ್ಟ್. ಇವ್ರಿಬ್ರು ಶಿಷ್ಯನಲ್ಲಿ ಯೇಸು ಕ್ರಿಸ್ತು ವೇಷ ಹಾಕೊಂಡ್ ಬಂದ್ರು, ಯೇಸು ಕ್ರಿಸ್ತನ್ ತರ ಬಂದ್ರ? ಅದೇ ಹೆಂಗ ಹೇಳ್ತೀರ? ಸ್ಟ್ರೇಂಜರ್ ತರ ಬಂದ್ರು, ವಯಸ್ಸಾದ ತರ ಅಂತ ಹೇಳ್ತೀರ? ಕರೆಕ್ಟ್. ಹೆಂಗ ಹೇಳ್ತೀರ? ಸ್ಕ್ರಿಪ್ಚರ್ಸ್ ಇದೆಯಲ್ಲ ರೋಡಲ್ಲಿ ಹೋಗೋರಲ್ಲ ವಯಸ್ಸಾದವ್ರೆ. ಅದೇ ಹಿಂಗ್ ತಿಳ್ಕೊಬೇಕು. ಹಂಗ ಸ್ವಲ್ಪ ಆಲೋಚನೆ ಮಾಡಿ ಅಲ್ಲಿ ವಚನ ಅಲ್ಲೇ ಓದಿ ಅಂತೀನಿ. ಇಲ್ಲಿ ಲೂಕ್ 24 ಚಾಪ್ಟರ್ ಅಲ್ಲಿ ಅದಲ್ಲೇ ಓದಿ. ಅದಕ್ಕೆ ಅವಾಗ ಬೇಸಿಕ್ ಕ್ಲಾಸಿಗೆ ಬರ್ತಾ ಇರಿ. ಲೂಕ್ 24 ಅಲ್ಲಿ ಇವೆಲ್ಲ ಬರ್ದಾರೆ ಅಸಲು. ಸೆಕೆಂಡ್ ವಾಲ್ಯೂಮ್ ಸೂಪರ್ ಆಗಿ ಹೇಳ್ತಾರೆ. ದಯವಿಟ್ಟು ಓದಿ ವಾಲ್ಯೂಮ್ಸ್ ಹೇಳ್ತೀನಿ ತಾಳಿ ಎಲ್ಲಿ ಅಂತಂದ್ರೆ. ಒಂದು ನಿಮಿಷ ಅಷ್ಟೇ, ಒಂದು ನಿಮಿಷ.
ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದರಿದ್ದೇವೆ. ಕ್ರಿಸ್ತನು ಇಂತಹ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಹೋಶೇಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದ. ಸಮಸ್ತ ಗ್ರಂಥದಲ್ಲಿ ತನ್ನ ವಿಷಯವಾಗಿರುವ ಸೂಚನೆ ಮಾಡುತ್ತೆ ಹೇಳಕ್ಕೆ ಶುರು ಮಾಡುತ್ತೆ. ದೂರ ಇವಾಗ ಯೇಸು ಕ್ರಿಸ್ತ ಅಡ್ರೆಸ್ ಮಾಡ್ಬೇಕು, ಹೆಂಗ್ ಅಡ್ರೆಸ್ ಮಾಡೋರು ಅವ್ರನ್ನ? ಅದರ ಇವಾಗ ಇವಾಗ ಇವ್ರು ಇವ್ರ ಪಾಂಟಿ ಇವ್ರು ಹೋಯ್ತಾನೆ ಅವ್ರೆ ಅದರ ಇವ್ರ ಜೊತೆಗೆ ಸೇರ್ಕೊಂಡವ್ರು ಯಾರು ಇವಾಗ ಕ್ರೈಸ್ಟ್ ಅದರ ಕ್ರೈಸ್ ಸೇರ್ಕೊಂಡ್ಬಿಟ್ಟು ಏನ್ ಮಾಡಿದ್ರೆ ಇವಾಗ ಡಿಸ್ಕಷನ್ ಮಾಡಿದ್ರೆ ಶುರು ಮಾಡಿ ಏನಪ್ಪ ಏನ್ ಡಿಸ್ಕಸ್ ಮಾಡ್ತಾ ಇದೀರಾ ಅಂತ ಹೇಳ್ಬೇಕ್ರೆ ಇವೆಲ್ಲ ವಿಚಾರ ಹೇಳ್ತಾರೆ ಅಲ್ವ. ಅವಾಗ ದಿಢೀರ್ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಯಾಕೆ ಈ ತರ ಹೇಳಿದ್ರು ಎಲ್ಲ ಬುದ್ಧಿ ಇಲ್ದವ್ರೆ ಅಂತಂದ್ಬಿಟ್ಟು ಸ್ವಲ್ಪ ಸಮಾಧಾನವಾಗಿ ತಾಳ್ಮೆ ನಿಮ್ಮಾಯ್ತು ಉತ್ತರ ಕೊಡೋದು ಯಾಕೆ ಹಂಗೆ ಹೇಳಲಿಲ್ಲ ಅದರ. ಇನ್ನೊಂದು ಮ್ಯಾಟ್ರ್ ನೋಡಿ ಅಂತ ಏನಂತಂದ್ರೆ ಇಲ್ಲಿ ಯೇಸು ಕ್ರಿಸ್ತ ಈ ತರ ರಿಪ್ಲೈ ಮಾಡ್ಬೇಕಾದ್ರೆ ಶಿಷ್ಯರು ಹೆಂಗಿದ್ರು ತಾಳ್ಮೆ ಏನ್ ಮಾಡೋರು ಇವಾಗ ಕೇಳೋರು ಅದರ ವ್ಯವಸ್ಥೆ ಮಾಡಿರ್ತೀರಿ ನಮ್ಮ ಗಾಡಿಲಿ ಹೋಗ್ತಾ ಇರ್ತೀರಿ ಅದರ ದಿಢೀರ್ ಅಂತಂದ್ಬಿಟ್ಟು ಯಾರಾದ್ರು ಕೈ ನೋಡ್ತಾರೆ ರೋಡಲ್ಲಿ ಅದರ ಸರ್ ಡ್ರಾಪ್ ಕೊಡಿ ಅಂತಂದ್ಬಿಟ್ಟು ನಾವೇನ್ ಮಾಡ್ತೀವಿ ಕಾರಲ್ಲಿ ಕೊಂಡಿಸ್ಕೊಂಡಿರ್ಲಿಲ್ಲ ಕಾಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಡಿಸ್ಕಷನ್ ಅವರು ಸೇರ್ಕೊಂಬಿಟ್ಟು ನಮ್ಮ ಮಾತನ್ನು ಕೇಳ್ಕೊಂಬಿಟ್ಟು ಕೊನೆಗೆ ನಮಗೆ ಬೈದ್ರೆ ನಾವೇನ್ ಮಾಡ್ತೀರಿ ಫಸ್ಟ್ ಹೇಳಿ ಹೋಗಪ್ಪ ನೀವ್ ಯಾರು ನಮ್ಗೆ ಬೈಕೆ ಅಂತ ಹೇಳ್ತೀರಿ. ಇದೇ ಸ್ವಲ್ಪ ತುಂಬಾ ವಯಸ್ಸಾಗಿರೋರು ಅದರ ಬಿಳಿ ಕೂದಲಲ್ಲೇ ಇರೋರು ತುಂಬಾ ಮದಿ ವಯಸ್ಸಲ್ಲಿ ಬಂದ್ರೆ ಏನಂದ್ರೆ ಒಂದ್ ಎರಡ್ ಮೂರು ಮಾತು ಹೇಳಿದ್ರೆ ನಾವ್ ಏನ್ ಮಾಡ್ತೀರಿ ಅವಾಗ ಏನೋ ಏನಕ್ಕೆ ವಯಸ್ಸಾದ್ರು ಬಿಡಪ್ಪ ಅದ್ ಏನೋ ಒಂದು ಹಿರಿಯರು ಆ ವಯಸ್ಸಲ್ಲಿ ಮೆಚುರಿಟಿ ಏನ್ ಹೇಳ್ತಾರೆ ಅಂದ್ಬಿಟ್ಟು ಅಲ್ಲಿ ತಾಳ್ಮೆ ಏನ್ ಮಾಡ್ತೀರಿ ಕೇಳ್ತಾರೆ. ಇದೇ ತರ ಈ ಇನ್ಸಿಡೆಂಟ್ ಅಲ್ಲಿ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಹೇಳ್ಬೇಕಾದ್ರೆ ಅವ್ರು ಏನು ಮಾತಾಡ್ಲಿಲ್ಲ ಯಾಕೆಂತಂದ್ರೆ ಅವ್ರ ವಯಸ್ಸಲ್ಲಿ ಏನಾಗಿದ್ರ ಅದಕ್ಕೆ ಬಂದ ತಕ್ಷಣ ರೆಸ್ಪೆಕ್ಟ್ ಇಂದ ಏನ್ ಮಾಡ್ತಾರೆ ಅಂತಂದ್ರೆ ಅಯ್ಯೋ ಸ್ವಾಮಿ ವಯಸ್ಸಾಯ್ತಲ್ಲ ನೀವು ಈ ಕತ್ಲ ಏನ್ ಹೋಗ್ತೀರ ಬನ್ನಿ ಇಂದ ಒಡೆ ಕರ್ಕೊಂಬಿಟ್ಟು ರೊಟ್ಟಿ ಆಫರ್ ಮಾಡಿದ ತಕ್ಷಣ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ರೊಟ್ಟಿನ ಈ ಸ್ಟೈಲ್ ಮುಗಿದ ತಕ್ಷಣ ಆ ರೊಟ್ಟಿ ಮುಗಿಯೋದ್ ಮುಖಾಂತರ ಯೇಸು ಕ್ರಿಸ್ತು ಗೋಚರ ಆದ್ರಂತೆ. ಎಲ್ಲಿ 31 ಓದಿ, ಅದರಲ್ಲಿ 31 ಓದಿ ಸಾಕು. ஒருவரை ஒருவர் நோக்கி வழியிலே அவர் நம்முடனே பேசி வேத வாக்கியங்களை நமக்கு விளங்க காட்டின பொழுது நம்முடைய இருதயம் நமக்குள்ளே கொழுந்துவிட்டு எரியவில்லையா என்று சொல்லி நோடுதா சத்தி நோடுக்கிற ஈ இன்சிடென்ட் அல்ல என்ன கிரைஸ்ட் நடத்தாரு இது நினைப்புக்காக ஏன் மாடிதோ நினைப்புக்காக மடி மாடி நோடி எல்லி ಅಂತಂದ್ರೆ ವರ್ಸ್ 33 ಓದಿ ಅಂತೀನಿ. ಹಾ ನನಗೆ 33-34 ಓದಿ. ಅನೇರಮೇ எழுந்திருந்து எருசலேமுக்கு திரும்பி போய் 11 வரும் அவர்களோடு இருந்தவர்களும் கூடியிருக்க கண்டு கர்த்தர் மெய்யாகவே உயிர்த்தெழுந்து சீமோனுக்கு தரிசனமானார் என்று அவர்கள் சொல்ல கேட்டு யாரு காணிச்சவரே சீமோன் பேதுரு காணிச்சவரே அதுல அவருடைய ஆமாம் 35 வழியில் நடந்தவைகளையும் அவர் அப்பத்தை பிக்கையில் நாங்கள் அவரை அறிந்து கொண்டதையும் விவரித்து சொன்னார். ஈ தர யாவ் இன்சிடென்ட் எல்லாம் ஆகல அவர மரியாதை மட்டும் ஏசு கிறிஸ்து தப்புத்தாரு அதர. ஆதரவு ஈ இன்சிடென்ட் அல்ல மாத்திர ஏசு கிறிஸ்து ரொட்டி முறியல் முகாந்திர ஆகிடுவாக அல்லி அவரு பிரத்யட்சத்தன அவரு நோட்ஸ் கொட்டிட்டு புனர்த்தனே மாதிரி நோட்ஸ் கொட்டரு அதர. ಅದಕ್ಕೆ ಶಿಷ್ಯನ್ಗಳು ಏನ್ ಮಾಡುದು ಅಂದ್ರೆ ಈ ಒಂದು ನೆನಪಿಗಾಗಿ ಏನ್ ಮಾಡಿದ್ರು ವಾರದ ಮೊದಲನೇ ದಿನ ಏನ್ ಮಾಡ್ಕಲ್ಲಿ ಸೇರೋದಕ್ಕೆ ಶುರು ಮಾಡುದು. ಯಾಕಂದ್ರೆ ಏನ್ ನೆನ್ಸ್ಕೊಳಕ್ಕೆ ಯೇಸು ಕ್ರಿಸ್ತನ ಪುನರ್ತನ ನೆನ್ಸ್ಕೊಳಕ್ಕೆ ಅಂದ್ರೆ ಯೇಸು ಕ್ರಿಸ್ತ ಪುನರ್ತನ ಆಗಿದೆ ಅಂದ್ರೆ ಬಾಂಧವರ ಅದರ ಇಸ್ರೇಲ್ ಜನಗಳಿಗೆ ರಜೆ ಇದ್ದಿದ್ ಯಾವಾಗ ಇದು ಹೆಂಗೆ ಬಾಂಧವರ ಶಿಫ್ಟ್ ಆಯ್ತಾನೆ ಹಿಂಗೆ ಶಿಫ್ಟ್ ಆಗಿ ಅದರ ಅದಕ್ಕೆ ಯೇಸು ಕ್ರಿಸ್ತ ಪುನರ್ತನ ನೆನ್ಸ್ಕೊಳ್ತಾರೆ ಏನ್ ಮಾಡೋರು ಪ್ರತಿ ವಾರ 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 ಏನ್ ಮಾಡೋರು ಅಲ್ಲಿ ಅಲ್ಲಿ ಸೇರೋದು ಎಂಥ ಒಂದು ಏನು ಗ್ರೇಟ್ ಜಾಯ್. ಯಾಕಂದ್ರೆ ಒಬ್ಬ ಮನುಷ್ಯ ಸುತ್ತೋಗ್ಬಿಟ್ರೆ ಎಷ್ಟು ಕಷ್ಟ ಇರ್ತದೆ ಅದರ ಅದೇ ಎಸ್ಪೆಷಲ್ ನೋಡ್ಬೇಕ್ರೆ ಯೇಸು ಕ್ರಿಸ್ತ ನಮ್ ಕೂಡ 3.5 ವರ್ಷ ಏನ್ ಮಾಡೋದು ಜೊತೆಗೆ ಹೋದ್ರೆ ಕೊನೆ ಯೇಸು ಕ್ರಿಸ್ತ ತಕ್ಕಂತ ಹೋಗಿದ ತಕ್ಷಣ ಅಡುಗೆ ನಮ್ಗೆ ತುಂಬಾ ಬೇಜಾರಾಗ್ಬಿಡ್ತು. ಇದೇ ಯೇಸು ಕ್ರಿಸ್ತ ಪುನರ್ತನ ಬಂದಿತ್ತು ಅಂತ ಹೇಳ್ತೀವಿ ಸಂತೋಷ. ಅದ್ರ ಅದಕ್ಕೆ ಎಲ್ಲದಕ್ಕಿಂತ ಆ ಮರಣಕ್ಕಿಂತ ಅಧಿಕವಾಗಿ ಆ ಪುನರ್ತನ ನೆನ್ಸ್ಕೊಳಕ್ಕೆ ಮಾಡಿದ್ರು ಶಿಷ್ಯನ್ಗಳು ಅದೇ ಜಾಯ್ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಈ ನೆನ್ಪಿಗಾಗೇನೆ ವಾರದ ಮೊದಲನೇ ದಿನ ಏನ್ ಮಾಡ್ತಿದ್ವಲ್ಲ ಇವ್ರು ಮಾಡ್ತಾ ಅದಕ್ಕೆ ಓದಿರಲ್ಲ ಇನ್ಸಿಡೆಂಟ್ ಅಲ್ಲಿ ಎಲ್ಲೂ ದ್ರಾಕ್ಷ ರಸದ ಬಗ್ಗೆ ಮಾಡಿಲ್ಲ. ಅದಕ್ಕೆ ಬ್ರದರ್ ರಸ ಒಂದು ಪಾಯಿಂಟ್ ಹೇಳ್ತಾರೆ ಏನಕ್ಕೆ ಅಂತಂದ್ರೆ ಬ್ರದರ್ಹುಡ್ ಫೆಲೋಶಿಪ್ ಅಲ್ವರ. ಅದೇ ನೋಡ್ಬೇಕು ಈ ಸಹೋದರ ಐಕ್ಯತ್ವದಲ್ಲಿ ಸೇರ್ಕೊಳಕ್ಕೆ ಈ ತರ ಮಾಡ್ತಾರೆ ನೋಡಿ ಬ್ರದರ್ ಅಸಲ ಈ ತರ ಮಾಡ್ತಾ ಇದ್ರಂತ ನೋಡಿ. ನೆಕ್ಸ್ಟ್ ಹೇಳ್ತಾರ ಬುಕ್ಕಲ್ಲಿ ಓದಿ. ಅನೇಕ ಇಡಗಳಿ ಕತ್ತರಿನ ಜನಗಳು ಇಂದ ವಳಕತ್ತೆ ಇನ್ನಮೂ ಕಡೆಬಿಡಿತು ಬರ್ಗ್ರಹ. ಈ ಒಂದು ಪದ್ಧತಿನ ಏನ್ರೆ ಇನ್ನ ಅನೇಕ ಜನಗಳಲ್ಲಿ ಅನೇಕ ಒಂದು ಸ್ಥಳಗಳಲ್ಲಿ ದೇವ್ರ ಮಕ್ಕಳು ಮಾಡ್ತಾರಂತೆ. ಒಬ್ಬರು ಕತ್ತರುಡಿಯ ನಾಳಿಲೂ ಪಿರ್ಪಗಲ್ ಮತ್ತೂ ಮಾಲೆ ಆರಾಧನೆಗಳಿಡೆಯೇ ಅಪ್ಪಂ ಪಿಟ್ಕುದಲೈ ಬ್ರೂಕ್ಲಿನ್ ಕೂಡಾರತ್ತಿನ್
சபையார் செய்து வருகிறார்கள். நோடுரா அது பிரதர் ரசல் கூட அவர் எக்லீஷியல் ஏமாடுற இவாக சண்டே சண்டே ரொட்டி ಮುರಿ ಅಂತ ಪದ್ಧತಿನೇ ಮಾಡೋರೆ ಇವಾಗ ಮಾಡೋರು ಹಂಗ ನಿಂತು ಬ್ರದರ್ ಹೆಸಲು ಮೆಮೊರಿಯಲ್ ಮಾಡ್ಬಿಟ್ರು ಅಂತ ಹೇಳಾಕತ್ತದ ಸರಿ ಯೇಸು ಕೃಷ್ಣ ನೆನಪಿಗಾಗಿ ಮಾಡಿದ್ರ ಬ್ರದರ್ ಹೆಸಲು ಯೇಸು ಕೃಷ್ಣ ಪುನರ್ತನಗೋಸ್ಕರ ಮಾಡಿದ್ರ ನೋಡಿ ಅಲ್ಲಿ ಹೇಳ್ತಾರೆ ಏನಕ್ಕೆ ಅಂತ ಓದಿ. ಇದು ದೂರತಿಲ್ ವಸಿಕರ ಸಹೋದರರ್ಗಳ್ ಕತ್ತರಿನ್ ಜನಗಳೋಡು ಐಕ್ಯ ವೈತು ಕೊಳ್ಳುವುದಕ್ಕೆ ವಾಯ್ಪು ಅರುಳತಕ್ಕದಾಗವೂ ಮತ್ತು ಅವರುಗಳಿನ ಸೌಕರ್ಯತಕ್ಕಾಗವೂ ಸೇಯಪಟ್ಟಿದೆ. ಏನಕ್ಕೆ ಅಂತ ಮಾಡ್ತಾ ಇದ್ರಲ್ಲಿ ಅದರ ಏನ್ರೆ ದೂರದಿಂದ ಬಂದಿರೋ ಸೋದುಗಳು ಅದರ ಏನ್ರಿ ದೂರಕ್ಕೆ ಹೋಗೋದಿಕ್ಕೆ ಆಗ್ಬೋದು ಕಷ್ಟ ಆಗ್ಬಿಟ್ಟು ಈ ಒಂದು ಇದಕ್ಕಾಗಿ ಏನ್ ಮಾಡೋದಂತಲ್ಲಿ ಏನ್ರಿ ಬಿಟ್ವೀನ್ ಆಫ್ಟರ್ನೂನ್ ಅಂಡ್ ಈವ್ನಿಂಗ್ ಸರ್ವಿಸ್ ಅಂದ್ರೆ ಈವ್ನಿಂಗ್ ಒಂದು ಸರ್ವಿಸ್ ಇತ್ತಾಯ್ತು ತಿರ್ಗಾ ಏನ್ರಿ ಮಧ್ಯಾಹ್ನಕ್ಕೆ ಹೋಗಿ ತಿರ್ಗಾ ಬರೋದು ಕಷ್ಟ ಆಗ್ಬೋದು ಅಂದ್ಬಿಟ್ಟು ಅವ್ರಿಗಾಗಿ ಏನ್ ಮಾಡಿರಂತೀವಿ ಅಲ್ಲಿ ಅಲ್ಲಿ ಒಂದೇನ್ತಾರೆ ಒಂದು ಊಟ ಅದೇ ಮಾಡಿದ್ರೆ ಇವ್ರು ಊಟ ಅಂದ್ರೆ ಅವ್ರ ಕಲ್ಲಲ್ಲಿ ಇರೋದು ಅಲ್ಲೆಲ್ಲ ಇರೋದು ಬರೀ ರೊಟ್ಟಿನೇ ಬಿಟ್ರಿ ಏನು ಅಪ್ಪಲ ತಿಪ್ಪಲ್ಲಿ ಮಾಡೋದು ನಿಮ್ಗೆ ಸಿಕ್ಕಲ್ಲ ಅಂದ್ರೆ ಬರೀ ಬ್ರೆಡ್ಡೆ ಅದರ ಸೊ ಅದಕ್ಕೆ ಮಾಡ್ಬೇಕಾದ್ರೆ ಏನ್ರಿ ಇವ್ ನಮ್ಗಾರ ಏನ್ ಮಾಡ್ತೀವಿ ನಾವು ಇವಾಗ ನಮ್ಗೆ ಸಾಂಗ್ ಪ್ರಾಕ್ಟೀಸ್ ಅದು ಇದು ಇತ್ತು ಅಂದ್ರೆ ಏನ್ ಮಾಡ್ತೀರಿ ಇವೆಲ್ಲ ಎಲ್ಲ ಆಗ್ಮೇಲೆ ಮಧ್ಯ ಕೂದ ಏನ್ ಮಾಡ್ತೀರಿ ನಾವು ತಿರ್ಗಾ ಹೋದ್ರೆ ಲೇಟ್ ಆಗ್ತದೆ ಅದರ ಏನ್ ಸ್ವಲ್ಪ ಊಟ ಕೊಟ್ಬಿಟ್ಟೆ ಮಾಡೋಣ ಕಳ್ಸ ಮಾಡ್ ನಾವೇನ್ ತಿಂತೀರಿ ರೈಸ್ ಗೀಸ್ ಏನೇ ತಿಂತೀವಿ ಅಲ್ವ ಅದೇ ತರ ಅವ್ರ ಪದ್ಧತಿಲಿ ಏನ್ ಮಾಡೋದ್ರೆ ಈ ಒಂದು ಪದ್ಧತಿ ಮಾಡ್ತದ್ರ ಸೊ ಅವ್ರಿಗೆ ಈ ಜನರಲ್ ಆಗಿ ಊಟ ತಿನ್ನೋದಿಕ್ಕು ಪ್ರಭುರಾತ್ರಿ ಮಧ್ಯಾಹ್ನ ಆಚರಣೆ ಮಾಡೋಕೆ ಹೇಳುವ ವ್ಯತ್ಯಾಸ ಇದೆ. ನೆಕ್ಸ್ಟ್ ಆಮೇಲೆ நாம் எல்லாரும் அறிந்திருக்கிறபடி யூதர்கள் சந்திர கால கணக்கை பயன்படுத்தி வந்தார்கள். ಅದರ ನಾವು ವರ್ಷ ವರ್ಷ ಏನ್ ಮಾಡಿದ್ರೆ ನೋಡಿದಿರಿ ಅದರ ಅದ್ರ ಇಲ್ಲೊಂದ್ ಸುಮ್ಮನೆ ಪಾಯಿಂಟ್ ರಿಕ್ಲೇಟ್ ಮಾಡೋದ್ರ ಯಹೂದಿಯರ್ ಬಂದ್ಬಿಟ್ಟು ಏನಂದ್ರೆ ಈ ಕ್ಯಾಲೆಂಡರ್ ನ ಯಾವ ಆಧಾರದ ಮೇಲೆ ಲೆಕ್ಕ ಹಾಕೋದು ಅಂತಂದ್ರೆ ಏನ್ರಿ ಚಂದ್ರನ ಒಂದು ಮೂಮೆಂಟ್ಸ್ ಮೇಲೆ ಮಾಡೋರು ಲೆಕ್ಕ ಹಾಕಲ್ಲ. ಅದಕ್ಕೆ ಚಂದ್ರಮಾನ ಕ್ಯಾಲೆಂಡರ್ ಅಂತಿದೆ, ಅಲ್ಲರ ಸೂರ್ಯಮಾನ ಕ್ಯಾಲೆಂಡರ್ ಅಂತ, ಲೂನಾ ಕ್ಯಾಲೆಂಡರ್, ಸೋಲಾರ್ ಕ್ಯಾಲೆಂಡರ್ ಅಂತ ಹೇಳ್ತಾರೆ, ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂದ್ರೆ ನಾವು ಇದು ಯೂಸ್ ಮಾಡೋದು ಗ್ರಿಗೋರಿಯನ್ ಕ್ಯಾಲೆಂಡರ್. ನೋಡಿ ಕ್ಯಾಲೆಂಡರ್ ಮೂಲೆಯಲ್ಲಿ ಇದೆ ನೋಡಿದ್ದೀನಿ ಈಗ ನೋಡಿದ್ರೆ ಡೇಟ್ ಕೂಡ ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ ತಗೊಂಡ್ರೆ ಈ ಕ್ಯಾಲೆಂಡರ್ ಈ ಕಡೆ ಕಲಾಮ್ ಹಾಕೋ ನೋಡಿ ನೋಡಿ ಇದಲ್ಲ ಇದೆಲ್ಲ ಏನಂದ್ರೆ ನೋಡಿ ಇದೆಲ್ಲ ಬೇರೆ ಬೇರೆ ಕ್ಯಾಲೆಂಡರ್ಗಳು ಹಾಕೊಂಡು ಸೌರಮಾನ ಚಂದ್ರಮಾನ ಅಂತ ಅಂದ್ಬಿಟ್ಟು ಇವೆಲ್ಲ ಏನಂದ್ರೆ ಡಿಫ್ರೆಂಟ್ ಕ್ಯಾಲೆಂಡರ್. ಸೌರಮಾನ ಅಂದ್ರೆ ಸೂರ್ಯನ ಕ್ಯಾಲೆಂಡರ್, ಚಂದ್ರಮಾನ ಅಂದ್ರೆ ಲೂನಾರ್ ಕ್ಯಾಲೆಂಡರ್. ಅದ್ರ ಇದೇನ್ರಿ ಇದು ಕ್ಯಾಲೆಂಡರ್ ನಮ್ಮ ಕ್ಯಾಲೆಂಡರ್ ಇದೇ ಡೇಟ್ಗೆ ಚಂದ್ರಮಾನದ ಪಕ್ಕದ ಏನ್ ಡೇಟ್ ಬರ್ತದೆ ಸೂರ್ಯಮಾನ ಹೆಂಗ್ ಡೇಟ್ ಬರ್ತದೆ ಅಂತ ಮಾಡ್ತಾರೆ ಕ್ಲೀನ್ ಆಗಿ ಹಾಕೋದ್ರೆ ಅದಕ್ಕೆ ನಾವು ಯುಗಾದಿ ಹಬ್ಬ ಮಾಡ್ತಿರ್ ಗೊತ್ತಾ ಅದಕ್ಕೆ ಅಂತ ಹೆಸರು ಚಂದ್ರಮಾನ ಯುಗಾದಿ ಸೌರಮಾನ ಯುಗಾದಿನ ಸರಿ ಓಕೆ ಏನ ಕೊಟ್ಟಲ್ಲ ಅಲ್ಲೇನರ್ಥ ಅಂದ್ರೆ ಈ ಒಂದು ಡೇಟ್ ಆಧಾರದ ಮೇಲೆ ಮಾಡಿದ್ವಿ ಯುಗಾದಿನ ಮಾಡೋದಂದ್ರೆ ಸೊ ಆ ಒಂದು ಡೇಟ್ ಒಂದು ಇದ್ರ ಮೇಲೆ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಕರೆಕ್ಟ್ ಆಗಿ ನಮ್ಮ ಮೆಮೊರಿ ಏನ್ ಮಾಡ್ಬೋದು ನಾವು ಲೆಕ್ಕ ಹಾಕ್ಬೋದ್ರ ಈ ವರ್ಷ ಯಾವಾಗ ಯುಗಾದಿ ನೋಡಿ ಏಪ್ರಿಲ್ ಸಿಕ್ಸ್ ಅದರ ಏಪ್ರಿಲ್ ಸಿಕ್ಸ್ ಇಂದ ಏನ್ರಿ 14 ಡೇಸ್ ಕರೆಕ್ಟ್ ಆಗಿ ಆಡ್ ಮಾಡಿದ್ರೆ ನಮ್ಗೆ ಎಲ್ಬೋದೇ ಹೋಗ್ಬಿಡ್ತಂತಂದ್ರೆ ಇದು ಆಕ್ಚುಲಿ ಒಂದ್ ದಿನ ನಾವು 14 ಅಲ್ಲ 13 ಡೇಸ್ ಲೆಕ್ಕ ಹಾಕ್ಬೇಕು. ಸೊ 13 ಡೇಸ್ ಲೆಕ್ಕ ಹಾಕಿದ್ರೆ ಎಲ್ಲಿ ಬರ್ತಾರೆ 19 ಬರ್ತಾರೆ. ಈ 19 ಯಾವಾಗ ಶುರು ಆಗ್ತದೆ ಅಂದ್ರೆ ಒನ್ ಡೇ ಬಿಫೋರ್ ಈವ್ನಿಂಗ್ ಏನಾಗುತ್ತೆ, ಅದೇ ಒನ್ ಡೇ ಬಿಫೋರ್ ಈವ್ನಿಂಗ್ ಅಂದ್ರೆ 18th ಈವ್ನಿಂಗ್ ಏನಾಗ್ತದೆ ಅಲ್ಲಿ ಶುರು ಆಗ್ತದ್ರ. ಈ ಬೇಸಿಸ್ ಮೇಲೆ ಮಾಡೋದು ಕ್ಲೀನ್ ಆಗಿ ಯಾವ ಕ್ಯಾಂಡಲ್ ಸರಿ ಚಂದ್ರಮಾನ ಯುಗಾದಿನ ಟಕ್ಕ ನೋಡಿ 13 ಡೇಸ್ ಇಂದ ಒನ್ ಡೇ ಬಿಫೋರ್ ಮಾಡಿದೆ ದಟ್ ಇಸ್ ಅ ಮೆಮೊರಿಯಲ್ ಡೇಟ್ ಓಕೆನ್ರ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಬ್ರದರ್ ಅಲ್ಲಿ ನೋಡಿ ಬ್ರದರ್ ಅಸಲು ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ ಇದನ್ನ ಹೆಂಗ್ ಲೆಕ್ಕ ಹಾಕೋದು ಅಂತ ಓದಿತೀನಿ ಬುಕ್ ಅಲ್ಲಿ. ಒಬ್ಬರು ಅಮಾವಾಸ್ಯೆಯು ಅವರುಗಳಿಗೆ ಒಂದು ಪುದು ಮಾದಪ್ರಪ್ಪಾಗಿ ಇರುತ್ತದೆ. ಅದರ ಒಂದೊಂದು ಅಮಾವಾಸ್ಯೆ ಹೆಂಗಿದ್ದಂತೆ ಹೊಸ ದಿನದ ಅದರ ಹೊಸ ಮಾಸದ ಆರಂಭ. ಅದರ ಇವಾಗ ಅಮಾವಾಸ್ಯೆ ಅಂತಂದ್ರೆ ಏನೋ ಇಂಗ್ಲಿಷ್ ಹೇಳ್ತಾರೆ, ಅಮಾವಾಸ್ಯೆ ಅಂದ್ರೆ ಏನೋ ನ್ಯೂ ಮೂನ್ ಅಲ್ದರ ಫುಲ್ ಮೂನ್ ಅಂತಂದ್ರೆ ಅಲ್ಲ ಪೌರ್ಣಿಮೆ ಚಂದ್ರ ಏನಾಗ್ರೆ ಫುಲ್ ಆಗಿ ಇರೋದು. ಯೇಸು ಕ್ರಿಸ್ತ ಸಾಯಿ ಬೇಕಾದ್ರೆ ಯಾವ ಮೂನ್ ಫುಲ್ ಮೂನ್ ಅದರ. ಸೊ ಫುಲ್ ಮೂನ್ ಬೆಟರ ಇಲ್ಲ ನ್ಯೂ ಮೂನ್ ಬೆಟರ? ಫುಲ್ ಮೂನ್ ನಾವೆಲ್ಲ ಅಪ್ರಿಷಿಯೇಟ್ ಮಾಡ್ತೀರಾ ಬೈಬಲ್ ನೋಡಿ ಅಂತಾರೆ, ನ್ಯೂ ಮೂನ್ಗೆ ಏನ್ ಮಾಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕೆ ಅಂದ್ರೆ ಯೇಸು ಕ್ರಿಸ್ತ ಶಿಲ್ವೆ ಮೇಲೆ ಸಾಯ್ಬೇಕಾದ್ರೆ ಏನ್ರಿ ನ್ಯೂ ಮೂನ್ ಅದರ ಮೂನ್ ಅಂದ್ರೆ ಬೈಬಲ್ ಏನಂತ ನಾವು ಹೇಳ್ತೀರಿ ಸಾಮಾನ್ಯ ಏನ್ ಕಂಪೇರ್ ಮಾಡ್ತೀರಿ ಹಳೆ ಒಡಂಬಡಿಕೆ ನ್ಯಾಯ ಪ್ರಮಾಣ. ಅದರ ನ್ಯೂ ಮೂನ್ ಇರ್ತದೆ ಗೊತ್ತಾ, ಅವತ್ತಿನ ನೆಕ್ಸ್ಟ್ ದಿನದಿಂದ ಮೂನ್ ಏನಾಗ್ತದೆ ಬೆಳೀತಾ ಹೋಗ್ತದ. ಸಾರಿ ಫುಲ್ ಮೂನ್ ಫುಲ್ ಕಮ್ಮಿ ಆಗ್ತಾ ಹೋಗ್ತದ ಫುಲ್ ಮೂನ್ ಇರ್ತಾ ಗೊತ್ತಾ, ಅದ ನೆಕ್ಸ್ಟ್ ದಿನದಿಂದ ಬರ್ತಾ 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 ಏನಂತ ಮೂನ್ ಸೈಜ್. ಅದೇನರ್ಥ ಅಂದ್ರೆ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಸಾಯ್ಬೇಕಾದ್ರೆ ನ್ಯಾಯ ಪ್ರಮಾಣ ಫುಲ್ ಪೀಕ್ ಅಲ್ಲಿ ಇತ್ತು.
ಅರೆ ಸತ್ಯದ ಮೇಲೆ ಏನಾಗ್ಬಿಡ್ತು ಅಂದ್ರೆ ನ್ಯಾಯ ಪ್ರಮಾಣಕ್ಕೆ ಏನಂತ ಒಂದು ಶಕ್ತಿ ಏನ್ಬಿಡ್ರು ದೇವರು ತೆಗೆದ್ಬಿಟ್ರು. ಅವಾಗ ಬರ್ತಾ 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 ಡಿಮಿನಿಷ್ ಆಯ್ತಾ ಹೋಯ್ತು. ಅದರ ಸತ್ಯ ನೋಡ್ಬೇಕಂದ್ರೆ ಹೇಳ್ತಾರೆ ಈ ಒಂದು ನ್ಯೂ ಮೂನ್ ಅಂತಂದ್ರೆ ಅಮಾವಾಸ್ಯೆಯಿಂದ ಲೆಕ್ಕ ಹಾಕ್ಬೇಕು ನೋಡಿ. ಹೆಂಗ್ ಲೆಕ್ಕ ಹಾಕ್ಬೇಕು? இளவேனில் சம இரவு பகல் நாளுக்கு அருகாமையிலான அமாவாசை தான் நீசான் அல்லது ஆபிப் மாதம் முதல் தேதியாகும். அந்தந்தரே வெரி க்ளோஸ் டு ஸ்பிரிங் ஈக்வினாக்ஸ் அந்த ஹேள்தார். ஸ்பிரிங் ஈக்வினாக்ஸ் அந்த ஏனோ ஈக்வினாக்ஸ் அந்த ஏனಂದ್ರೆ ನಮ್ಮ ಭೂಮಿ ಬಂದ್ಬಿಟ್ಟು ಈ ಸೂರ್ಯ ಹೆಂಗಿದೆ ಅಂದ್ರೆ ಸೂರ್ಯನ ಸುತ್ತಲೇ ಮಾಡ್ತದೆ ಭೂಮಿ ಸುತ್ತದೆ. ಹೆಂಗ್ ಸುತ್ತದೆ? ಹಿಂಗ್ ಸುತ್ತದೆ, ಹಿಂಗ್ ಸುತ್ತದ, ಹಂಗೆ ಸುತ್ತದ ಗರಟ ನೆಟ್ಟಿಂಗ್ ಭೂಮಿ ಹಿಂಗೆ ಸುತ್ತದ. ಹಾಗೆ ಭೂಮಿ ನೆಟ್ಟಿಗಿರ್ತಾರ ಟಿಲ್ಟ್ ಆಗಿದೆಯಾ? ಭೂಮಿ ಏನಾಗಿದೆ? ಟಿಲ್ಟ್ ಆಗಿದೆ. ಅದರ ಆಮೇಲೆ ಟಿಲ್ಟ್ ಆಗಿರ್ಬೇಕ್ರೆ ಹೆಂಗ್ ಸುತ್ತದೆ ಅಂತಂದ್ರೆ ಕರೆಕ್ಟ್ ಆಗಿ ಸರ್ಕಲ್ ಅಲ್ಲಿ ಸುತ್ತಲ್ಲ, ಓವಲ್ ಶೇಪ್ ಅಲ್ಲಿ ಏನ್ ಮಾಡ್ದ ಸುತ್ತದ. ಆ ಓವಲ್ ಶೇಪ್ ಅಲ್ಲಿ ಸುತ್ತದಿಂದಾನೆ ನಮಗೆ ವರ್ಷಕ್ಕೆ 4 ಸೀಸನ್ ಏನಾಗುತ್ತ ಬರೋದು. ಅದರ ಅದಕ್ಕೆ ನೋಡಿ ಈ ಕಡೆ ಇರ್ಬೇಕಾದ್ರೆ ಏನ್ಬಿಡ್ತಾರೆ, ಸೂರ್ಯನಿಗೆ ತುಂಬಾ ದೂರ ಇರ್ತದೆ. ಈ ಕಡೆ ಇರ್ಬೇಕಾದ್ರೆ ಸೂರ್ಯನ್ ತುಂಬಾ ಹತ್ರ ಇರ್ತದೆ, ಅವಾಗ ಡಿಸೆಂಬರ್ ಚಿಲ್ ಆಗಿರೋ ಸೀಸನ್ ಬರೋದು. ಅದರ ಹಂಗೆ ಈ ಕಡೆ ಬಂದ ಏನಾಗ್ತಾರೆ, ಬೇರೆ ಬೇರೆ ಸೀಸನ್ ಗಳು 4 ಸೀಸನ್ ಗಳು ಬರೋದು. ಅದರ ಸ್ಪ್ರಿಂಗ್ ಈಕ್ವಿನಾಕ್ಸ್ ಅಂತ ಏನು ಅಂದ್ರೆ ಈ ಸೂರ್ಯನ ಡೈರೆಕ್ಷನ್ ಏನಾಗ್ತದೆ ಇವಾಗ ಇವಾಗ ಏನಾಗ್ತದ್ರ ಇದನ್ನ ಯಾರು ಅಬ್ಸರ್ವ್ ಮಾಡಿರೋದು ಅಂದ್ರ ಸಾಮಾನ್ಯ ಮನೆ ಸೂರ್ಯನ ದಿಕ್ಕಲ್ಲಿ ಬಾಗಿಲಿತ್ತು ಅಂತಂದ್ರೆ ಏನಂತಾರೆ, ಸೂರ್ಯ ಉದಯ ಆಗ್ಬೇಕಾದ್ರೆ ಸೂರ್ಯನ ಬೆಳಕು ಒಂದು ಆಂಗಲ್ ಬರ್ತಾ ಇರ್ತಾರೆ, ತಕ್ಕಂತ ಈ ಸಮರ್ ಬಂದ ತಕ್ಷಣ ಇದೇ ಸೂರ್ಯನ ಆಂಗಲ್ ಆಗ್ತದೆ ಹಿಂಗ್ ಚೇಂಜ್ ಆಗ್ತದೆ. ಹಿಂಗ್ ಬರ್ತಾ ಇದ್ರೆ ಸೂರ್ಯನ ಬೆಳಕು ಹಿಂಗ್ ಬಿಡ್ತಾ ನೋಡಿದ್ರೆ, ಹಿಂಗ್ ಸ್ವಲ್ಪ ದಿನ ಆದ ತಕ್ಷಣ ಸಮ್ಮರ್ ಟೈಮ್ ಆಗ್ತದೆ ಸೂರ್ಯನ ಆಂಗಲ್ ಚೇಂಜ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಡೇಸ್ ಆರ್ ಲಾಂಗರ್ ದನ್ ದ ನೈಟ್ಸ್ ಕೇಳಿದಿರಲ್ಲ ಸ್ಕೂಲಲ್ಲಿ, ಸ್ಕೂಲ್ ಇರ್ಬೇಕಾದ್ರೆ ಹೇಳ್ಕೊಟ್ಟಿದ್ರು. ಅದ್ರ ಏನಂದ್ರೆ ಬರ್ತಾ 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 ಏನಾಗ್ತದೆ, ನೈಟ್ ಕಮ್ಮಿ ಆಗ್ಬಿಡ್ತದೆ, ದಿನ ಏನಾಗ್ಬಿಡ್ತದೆ. ಅದೇ ಡಿಸೆಂಬರ್ ಅಲ್ಲಿ ಬರ್ತಾ ಬರ್ತಾ ಏನಾಗ್ತದೆ, ಡೇಸ್ ಆರ್ ಶಾರ್ಟರ್ ನೈಟ್ಸ್ ಆರ್ ಲಾಂಗರ್ ಅಲ್ವರ. ಸೊ ಅದಕ್ಕೆ ಅದೇ ಈಕ್ವಿನಾಕ್ಸ್, ಆ ಚೇಂಜ್ ಆಫ್ ಆ ಒಂದು ಇದೆ ಗೊತ್ತಾ ಎನ್ವಿರಾನ್ಮೆಂಟ್, ಆ ಚೇಂಜ್ ಆಫ್ ಸೂರ್ಯ ಮೂಮೆಂಟ್ ದಟ್ ಈಸ್ ಕಾಲ್ಡ್ ಈಕ್ವಿನಾಕ್ಸ್. ಆ ಈಕ್ವಿನಾಕ್ಸ್ ಶುರು ಆಗೋದು ಯಾವಾಗ ಅಂತಂದ್ರೆ ಏನೋ ಅಮಾವಾಸ್ಯದು ಫಸ್ಟ್ ಅದೇ ಆ ಒಂದು ಹತ್ರವಾಗಿ ಇರೋದು ಅಂತ ಬಿಟ್ಟದ್ರ. ಇದು ಮೋಸ್ಟ್ಲಿ ನನ್ಗೆ ಗೊತ್ತಿರಂಗೆ ಇದು ಯುಗಾದಿ ಟೈಮಲ್ಲಿ ಆಗ್ಬೋದು. ಅದ್ರ ಅದೇ ಹೇಳ್ತಾರೆ ಬಿಡ್ತಾರೆ ಅಸಲು, ದಟ್ ಈಸ್ ದ ಬಿಗಿನಿಂಗ್ ಆಫ್ ದ ಮಂತ್ ಆಫ್ ನಿಸಾನ್. ಅದ್ರ ಅದೇ ನೋಡ್ಬೇಕ್ರೆ ಇದು ಶುರು ಆಗದೆ ಯಾವಾಗ ಅಂತಂದ್ರೆ ಏನಂತಂದ್ರೆ ಅದಕ್ಕೆ ಹೇಳ್ತಾರೆ ಏನೋ ಯುಗಾದಿ ಅವತ್ತೇ ಅಂದ್ರೆ ಬಿಗಿನಿಂಗ್ ಅದೇ ನಿಮ್ಮ ಈ ಒಂದು ವರ್ಷಕ್ಕೆ ಇದೇನ್ರೆ ಮೊದಲೇ ದಿನ ಅಂತ ಬಿಟ್ಟು. ಸೇತ ನೋಡಿ ಪಕ್ಕ ಇನ್ ಡೂಪ್ಲಿಕೇಟ್ ಮಾಡ್ಬಿಟ್ಟಾರೆ ಅಂದ್ರ ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಡುಗಡೆ ಆಗ್ಬೇಕಾದ್ರೆ ಏನ್ ತಿಂದ್ರು? ಅದರ ಕಹಿ ಸೊಪ್ಪು ಆಮೇಲೆ ಚೆನ್ನಾಗಿ ಊಟ ಆಗಿದೆ ತಗೊಂಡ್ರು. ಇಲ್ಲೇನ್ ತಿಂತಾರೆ? ಬೇವು ಬೆಲ್ಲ. ಅದರ ಜೀವನದಲ್ಲಿ ಕಹಿ ಇರ್ಬೇಕು ಸಿಹಿ ಇರ್ಬೇಕು ಅಂದ್ಬಿಟ್ಟು ಸೇತ ನೇಮಾಗ್ಬಿಟ್ಟಾರೆ. ಇಲ್ಲಿ ಅಪ್ಪಿ ತಪ್ಪಿ ಇಲ್ಲಿ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲಾ ಕಡೆಗೆ ಏನ್ಬಿಟ್ಟಾರ ಐಟಮ್ಗಳನ್ನ ಇಟ್ಬಿಟ್ಟ ನೋಡ್ರಿ ಅಂತ ಅದ್ರ ಅದೇ ತರ ಪಕ್ಕ ನೋಡಿ ಏನ್ ಡೇಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೆಂಗೆಲ್ಲ ಮಾಡಿಟ್ಕೊಂಡು ನೋಡ್ರಿ ಅಂತೀನಿ. ಅದ್ರ ಹಂಗೆ ನೋಡಿದ್ರೆ ಸೇತನ ಒಂದು ಸೂಪರ್ ಅದೇ ಹೇಳ್ತಾರೆ ಪಕ್ಕ ಫಾಲ್ಸ್ ಇದು ಮಾಡೋದು. ಅದ್ರ ಹೇಳ್ತಾರೆ ಈ ಪ್ರಪಂಚ ದೇವರು ಎಲ್ಲಾರ ಕಣ್ಗಳು ಏಮಾಬಿಟ್ಟಾನೆ ಮಾಡ್ಬಿಟ್ಟವನೆ ಅಲ್ರ ನಾವು ಓದಿಂತೀನಿ. அந்த மாதம் 15 தேதி தான் பஸ்காவின் புளிப்பில்லா அப்ப பண்டிகை ஆரம்பித்தது. திங்கது 15th ரொட்டி தான் ஹப்ப ஏன்னா ஆச்சரணை ஆகும். ஒரு வாரம் கடைபிடிக்கப்படுகிறது அந்த 7 பண்டிகையானது. இஸ்ரேலரின் முதல் பேரானவர்களை கடந்து போகுதல் காரணமாக அவர்களுக்கு ஏற்பட்ட சந்தோஷத்தையும் சமாதானத்தையும் ஆசீர்வாதத்தையும் அடையாளப்படுத்துகின்றதாய் இருக்கின்றது. மற்றும் ஒவ்வொரு உண்மை கிறிஸ்தவர்களும் கிறிஸ்துவின் மீட்பின் பலியின் புண்ணியத்தினால் தங்களது பாவங்கள் கடந்து போகப்படுகிறதை உணர்த்துகிறதுனால் ஏற்படக்கூடிய முழுமையான சந்தோஷத்தையும் சமாதானத்தையும் ஆசீர்வாதத்தையும் அடையாளப்படுத்துகிறதாய் இருக்கின்றது. ಆ ಥರ ಇದ್ರ ಜನಗಳು ಬಿಡುಗಡೆಗೆ ಒಂದು ಚೆನ್ನಾಗಿತ್ತು. ಆಯ್ತು ನೋಡ್ಬೇಕ್ರೆ ನಿಜವಾದ ಒಂದು ಕ್ರೈಸ್ತವ್ರಿಗೆ ಏನ್ರಿ ಈ ಮರಣದಿಂದ ಆಗುವಂತ ಒಂದು ಯೇಸುಕ್ರಿಸ್ತನ ಬಲಿ ಮುಖಾಂತರ ವಿಮೋಚನೆಗೆ ಇದೆ ಒಂದು ಸೂಚನೆ ಆಗಿದೆ. ಆಮೇಲೆ ஆகையால் உண்மையான எல்லா கிறிஸ்தவர்களும் தங்கள் இருதயங்களில் இந்த பஸ்கா பண்டிகையின் தொடர்ச்சியான சந்தோஷத்தை பெற்றிருக்கிறார்கள். 7 என்பது பூரணத்தை முழுமையை குறிக்கிறது. அறிய அல் 7 அந்த நம்பிக்கிறது கம்ப்ளீட்னஸ். ஆமல இந்த காரியத்தை இதே கருத்தில் கவனிக்காமல் யூதர்கள் தொடர்ந்து வருகிற வாரத்தின் செய்கைகளை காட்டிலும் பஸ்கா ஆட்டுக்குட்டி அழிக்கப்படுவதற்கும் அதன் மாம்சம் புசிக்கப்படுவதற்கும் குறைவாகவே கவனம் செலுத்தினார்கள். ಈ 7 ಫೀಸ್ಟ್ಗೂ ಅಂತ ಮುಖ್ಯತ್ವ ಕೊಡ್ಲಿಲ್ಲ. ಅದು ಮಾತ್ರ ಅಲ್ಲ, ಈ ಪಸ್ಕಾ ಕುರಿ ಕಡ್ದಿ ಅದನ್ನ ಪ್ರಾಪರ್ ಆಗಿ ಪಾರ್ಟೇಕ್ ಮಾಡೋದ್ರಲ್ಲಿ ಕೂಡ ಏನ್ ಮಾಡಲ್ಲ, ಅಧಿಕವಾಗಿ ಗಮನ ಅವರು ಕೊಡ್ಲಿಲ್ಲ. ಆನಾಲ್ ನಮ್ಮ ಆಂಡವರ್ தம்மை பஸ்கா ஆட்டுக்குட்டி நிஜம் என்று அறிவித்த போதும் மற்றும் அவரது 2 வருகை வரை அவரது மரணத்தை அதன் ஆண்டு நிறைவு நாளில் ஆசரிக்கும்படி நம்மை
அழைத்த போதும் அவர் பஸ்கா ஆட்டிக்குட்டியினுடைய அடிக்கப்படுதலின் முக்கியத்துவத்தை வலியுறுத்தி கூறினார். நாம் அவரது ராஜ்யத்தில் நுழையும் போது அவர் அது நமது ஆசீர்வாதம் முழுமையாய் நிறைவேறுவதை குறிக்கின்றதாய் இருக்கும். ಈ ದ್ರಾಕ್ಷರಸನ ತಿರ್ಗನ ತಂದೆಯ ದೇವರ ಒಂದು ರಾಜ್ಯದಲ್ಲಿ ಏನಂತಾರೆ ಕುಡಿಯೋ ತನಕ ಇನ್ನೊಂದು ಸತಿ ಯಾವತ್ತೂ ಕುಡಿಯೋದಿಲ್ಲ ಅಂತ ಹೇಳ್ಬೇಕಾದ್ರೆ ಯಾಕಂದ್ರೆ ಜಾಯ ಅಂದ್ರೆ ಪೀಸ್ ಒಂದು ಸಮಾಧಾನ ಸಂತೋಷದ ಅಂದ್ರೆ ಒಂದು ದ್ರಾಕ್ಷ ರಸ ಅದರ ಇವಾಗ ದ್ರಾಕ್ಷರಸದ ಏನ ಅರ್ಥ ಅಂತಂದ್ರೆ ಕಷ್ಟ ಸಂಕಟಗಳು ಅದರ ಈ ಕಷ್ಟ ಸಂಕಟಗಳೆಲ್ಲ ತೀರಿದ್ಮೇಲೆ ಇನ್ನು ನೆಕ್ಸ್ಟ್ ಕುಡಿಯುವಂತ ದ್ರಾಕ್ಷರಸ ಯಾವ ತರ ಇರ್ತಾರೆ ಅಂದ್ರೆ ಒಂದು ಕೃಷ್ಣ ರಾಜ್ಯದಲ್ಲಿ ಸಂತೋಷದಲ್ಲಿ ಮಹಿಮೆಯಲ್ಲಿ ಸೇರುವಂತ ಒಂದು ದ್ರಾಕ್ಷರಸ ಏನಾಗಿರ್ತಾರೆ ಇರ್ತಾರೆ ಅಂತ ಅಂದ್ರೆ ಅದೇ ಹೇಳ್ಬೇಕ್ರೆ ಏನ್ರಿ ಇವಾಗ ನಾವು ಸಾಮಾನ್ಯವಾಗಿ ಏನ್ರಿ ಒಂದು ಕಷ್ಟ ಕೊಟ್ಟು ಏನ್ರಿ ಕೆಲಸ ಕೆಲಸ ಮಾಡ್ಬೇಕಾರೆ ಆವಾಗ ಒಂದು ಜ್ಯೂಸ್ ಕುಡಿಯೋದಿಕ್ಕೋ ಅದರ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಸಂತೋಷ ಕೂತ್ಕೊಂಡು ಒಂದು ಊಟ ಮಾಡಿ ಜ್ಯೂಸ್ ಕುಡಿಯೋದಕ್ಕೆ ಎಡಗೋ ಸರ್ ಅಂದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ ಸಭೆಗೆ ಅಂದ್ರೆ ಈ ಒಂದು ಕಷ್ಟ ಸಂಕಟದ ಏನಾದ್ರು ಉಪದ್ರವಗಳಲ್ಲಿ ನೀವು ಪಾಲ್ಗಾರಾಗಿರಿ. ಇದು ನೆಕ್ಸ್ಟ್ ಇದೇ ತರದ ನೆಕ್ಸ್ಟ್ ಕುಡಿತೀರಿ ಅಂದ್ರೆ ಅದು ಯಾವ ಅವಾಗ ಎಂತ ದ್ರಾಕ್ಷರಸ ಅಂದ್ರೆ ಒಂದು ಸಂತೋಷ ಒಂದು ಇಂದ ಸಮಾಧಾನ ಕೊಡುವಂತ ಒಂದು ದ್ರಾಕ್ಷರಸ. ಆಮೇಲೆ கிறிஸ்துவின் மரணத்தின் வருடாந்திர ஆசரிப்பை மற்ற பலவித காலங்களிலும் வேலைகளிலும் ஒழுங்கற்றும் எந்தவித முக்கிய கருத்து இல்லாமலும் ஆசரிப்பதற்கு பதிலாக அநேக கிறிஸ்தவர்கள் இந்த பாடத்தை சத்திய வெளிச்சத்தில் பார்ப்பார்களே ஆனால் மேலும் கிறிஸ்துவின் மரணத்திற்கு அதிக முக்கியத்துவம் கொடுத்து அதை இருதயபூர்வமாக ஆசரிப்பார்களே ஆனால் அது அவர்களுக்கு சந்தேகத்துக்கிடமின்றி ஒரு பெரிய ஆசீர்வாதமாய் இருக்கும். பிராப்பர் அர்த்த தெளிக்கோம்ட்ட அந்தந்தரே பிரதியொப்பு கிறிஸ்தவரு ஆச்சரிய மாட்டவன் பஸ்கங்கிட்ட தும்பா ಅಂದ್ರೆ ಒಂದು கிரேட் ब्लेसिंग्स ஆகிட்டாரே ಅಂತ ಹೇಳ್ತಾರೆ. ಹಾ வருடத்திற்கு ஒரு முறை இந்த இதை நீங்கள் செய்யும் போதெல்லாம் என்னை நினைவு கூறும்படி செய்யுங்கள் என்று நமது கர்த்தர் கட்டளையிட்டபடி இந்த காரியத்தில் அதிக கவனம் செலுத்தி ஆண்டவரின் மரணத்தை ஆசிரிப்பதில் சந்தோஷப்படுகிற கர்த்தரின் ஜனங்களில் சிறிய வகுப்பார் உலகெங்கிலும் எழும்பி இருக்கிறார்கள். இப்படிப்பட்ட ஒரு ஆசிரிப்பு மனதிற்கும் இருதயத்திற்கும் விசேஷத்த ஆசீர்வாதத்தை கொண்டு வரும் என்று நாங்கள் நம்புகிறோம். தெய்வீக நிபந்தனைகளுக்கு எவ்வளவு அருகே வருகிறோமோ அந்த அளவிற்கு நமது ஆசீர்வாதம் அதிகமாக இருக்கும் மற்றும் நமது ஆண்டவரும் தலையுமானவரிடத்திலும் அவரது சரீரத்தின் மற்ற அங்கத்தினரிடத்திலும் நாம் நெருங்கி வருவோம். இது வருஷக்கொருசுத்தி மாடோதிங்க ரியலி ஒன் பிளெஸ்ஸிங்ஸ் இருக்காரு அந்த ஹேள்தார. நோட்ரே வருஷக்கொருசுத்தி மாடோதிங்க அதுக்காகவே நம்ம ப்ரிப்பரேஷன்ஸ் மாடிக்கொண்டு நம்ம மனசு மற்ற நம்ம மைண்ட்கள சித்தத்தை மாடோதல ரியல் பிளெஸ்ஸிங்ஸ் ஏன்னா இது ಇದೆ ಅಂತ ಹೇಳ್ತಾರೆ. ಸುಮ್ಮನೆ ಬಂದ್ಬಿಟ್ಟು ವಾರಕ್ಕೆ ಒಂದ್ಸತಿ ನಾವು ತಿಂಗಳು ಒಂದ್ಸತಿ ಮಾಡೋದ್ರಿಂದ ಏನೋ ಒಂದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ಹೇಳ್ಬೇಕಾದ್ರೆ ಆ ಒಂದು ಮನಸ್ಸಿನ ಒಂದು ಸಿದ್ಧತೆ ಮಾಡೋದಕ್ಕೆ ಏನಾಗ್ತಾರೆ ಈ ಒಂದು ವರ್ಷಕ್ಕೊಂದ್ಸತಿ ಮಾಡೋದು ತುಂಬಾ ಆಪ್ಟ್ ತುಂಬಾ ಯೂಸ್ಫುಲ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಇಸ್ರೇಲ್ ಹೆಂಗೆ ಮಾಡೋರು ಈ ವರ್ಷಕ್ಕೊಂದ್ಸತಿ ಆಚರಣೆ ಮಾಡೋದಕ್ಕೆ ಮನೆಯಲ್ಲಂತ ಎಲ್ಲಾ ವಸ್ತುಗಳನ್ನೇ ಮಾಡೋರು ಕ್ಲೀನ್ ಮಾಡೋರು ಯಾಕಂದ್ರೆ ಮನೆಯಲ್ಲಂತ ಎಲ್ಲಾ ಉಳಿಗಳನ್ನೇ ಮಾಡೋಕೆ ಇವಾಗ ತೆಗೆದಬೇಕಾಯ್ತು. ಬೈಬಲ್ ಹೇಳ್ತಾರಲ್ಲ ಮನೆಯಲ್ಲಿ ಯಾವ ಮನೆ ಉಳಿರ್ತಾರೋ ಆ ಮನೆಯಲ್ಲಿ ಅಂತ ಸಾವು ಖಂಡಿತ ಹೋಗೋ ಬರ್ತಾ ಅಂತ ಹೇಳ್ಬೇಕಾರೆ ಆ ಬೈದಿಂದ ಮಾಡೋದಂತೆ ಎಲ್ಲಾ ಮನೆ ಮಾಡೋ ಕ್ಲೀನ್ ಆಗಿ ನೀಟ್ ಮಾಡಿ ಇಡುವಂತಾರೆ. ಸೊ ಅದೇನ್ ಮಾಡೋದು ಅವ್ರಿಗೆ ಬ್ಲೆಸ್ಸಿಂಗ್ಸ್ ತರೋದು ಯಾಕಂದ್ರೆ ಮನೆ ನೀಟ್ ಮಾಡೋದು ಮಾತಲ್ಲ ಮೈಂಡ್ ನೇ ಮಾಡೋರು ಅವ್ರು ನೀಟಾಗಿ ಇಟ್ಕೊಳೋರು ಅವ್ರು ತನ್ನ ತಾನೇ ಏನ್ ಮಾಡೋದು ಶುದ್ಧವಾಗಿ ಇಟ್ಕೊಳಕ್ಕೆ ಪ್ರಯತ್ನ ಮಾಡೋರಲ್ಲ. ಇದೇ ತರ ನಮಗೂ ಕೂಡ ನೋಡ್ಬೇಕ್ರೆ ಅಟ್ ಲೀಸ್ಟ್ ಈ ಮೆಮೊರಿ ವರ್ಷ ವರ್ಷ ಬರೋದ್ರಿಂದ ನಮ್ ಕವನೆಂಟ ನಾವೇನ್ ಮಾಡ್ದಂಗೆ ಆಗ್ತದೆ ಅನಿಸ್ತಿ ರಿನ್ಯೂ ಮಾಡ್ಕೊಂಡಂಗೆ ಆಗ್ತದೆ. ಆಮೇಲೆ ದೇವರ ಜೊತೆಗೆ ಎಷ್ಟೋ ಒಂದು ಶುದ್ಧೀಕರಣ ನಮ್ಮನೆಯಲ್ಲಿ ಆಡ್ತಾ ಅಲ್ಲಿ ಅಲ್ಲಿ ತರ್ತದೆ. ಆಮೇಲೆ இந்த ஆசரிப்பினால் இந்த வருடம் 1915 March 28 6 மணிக்கு மேல் வருகிறது. ஏனெனில் யூத கணக்கின்படி நீசான் மாதம் 14 அப்பொழுதுதான் ஆரம்பிக்கிறது. ஆண்டவரின் மகா பெரிய பலியை நினைவு கூறும்படி ஆங்காங்கே இருக்கிற கர்த்தருடைய ஜனங்கள் சிறு கூட்டமாக குடும்பமாக கூடும்படி வலியுறுத்துகிறோம். அது அவருடைய மரணத்தின் வருடாந்திர ஆசரிப்பாக இருக்கின்றது என்ற காரியமே அக்காரியத்தினை தாகத்தை ஏற்படுத்துகின்ற ஒன்றாக இருக்கின்றது. பிரதர்ஸ் எல்லாம் அக்கல்ல யாவாக March 28 6 PM அந்த ஏன் மாட்டாங்க காரணம் ஹேள்தாரா ಯಾಕಂದ್ರೆ 14th ಬಿಟ್ಟು 13th ಈವ್ನಿಂಗ್ ಏನಾಗುತ್ತೆ ಅಲ್ಲಿ ಅಲ್ಲಿ ಶುರು ಆಗೋದ್ರಿಂದ ಏನ್ ಮಾಡಬೇಕು ನಾವು ಆಚರಣೆ ಮಾಡ್ಬೇಕು ಅಂತ ಹೇಳ್ತಾರಲ್ಲ. ಆಮ್ ನೆಕ್ಸ್ಟ್ ಅದರ ಆಂಡವರೆ ನಾನು ಅಲ್ಲ ಕರ್ತನೆ ನಾನಾ ಅಂತ ಏನ್ ಮಾಡ್ತಾರೆ. ಇವನ್ ಪ್ರಶ್ನೆ ಯಾರು ಕೇಳೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಓದನ. ನೆನೆವು ಕೂರುದಲ್ಲಿನ ಸಂದರ್ಭಗಳೇ ನಾವು ಮೀಂಡಮ್ ನೆನೆವು ಕೂರುಗಿಂದ್ರೋಂ ಅಪ್ಪಂ ಮತ್ತು ದ್ರಾಕ್ಷರಸ ಉಳ್ಳ ಪಾತ್ರಂ ಸ್ತೋತ್ರಿಕಪಟ್ಟದು ಇವೆಗಳ್ ಅವರದು ಪಿಟ್ಕಪಡಿಗಿರ ಶರೀರತೆಯು
சிந்தப்படுகிற ரத்தத்தையும் அடையாளப்படுத்துகின்றது என்றும் அவரது பின்னடியார்கள் அனைவரும் அவரை புசிப்பதின் மூலம் மாத்திரமல்ல அவரோடு கூட பிற்கப்படுவதன் மூலம் பங்கு கொள்ள வேண்டும் என்றும் அவரது இரத்தத்தின் பலியின் புண்ணியத்தில் பங்கெடுப்பது மாத்திரமல்லாமல் தாங்கள் பிற்பாடு ராஜ்யத்தில் அவரது கனத்திலும் மகிமையிலும் பங்கடையத்தக்கதாக தங்களது ஜீவியங்களை அவரது ஊழியத்திலும் எல்லா விதத்திலும் அவரோடே ஒத்துழைப்பதிலும் ஒப்புக் கொடுப்பதன் மூலம் பங்கு கொள்ள வேண்டும் என்றும் நமது கர்த்தர் கூறினார். இந்த கருத்துகளானது நமது கர்த்தருடன் ஒத்து இசைந்திருப்பவர்களுக்கு ಮೀನಿಂಗ್ ಹೇಳ್ತಾರೆ ಅಂದ್ರೆ ಬ್ರೆಡ್ ಅನ್ನ ಏನೋ ವೈನ್ ಅನ್ನ ಏನಾಗ್ತದೆ. ಸೊ ಬ್ರೆಡ್ ಅಂದ್ರೆ ಯೇಸು ಕ್ರಿಸ್ತನ ಒಂದು ಸ್ಯಾಕ್ರಿಫೈಸು, ಆಮೇಲೆ ಯೇಸು ಕ್ರಿಸ್ತನ ಮುಖಾಂತರ ಬರುವಂತ ಒಂದು ನೀತಿ, ಆಮೇಲೆ ಆ ಒಂದು ಬ್ಲಡ್ ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತನ ಒಂದು ಸಫರಿಂಗ್ಸ್ ಅಲ್ಲಿ ನಾವು ಪಾಠಕ್ಕೆ ಆಗೋದು ಅಂತ ಮತ್ತೆ ಮಾಡ್ತಾರೆ ಹೇಳ್ತದ. ಸೊ ಹಿಂಗ್ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾರೆ, சிந்தித்தவர்களாக அவர்கள் யூதாஸின் செயல்களை நினைத்து பார்க்கலாம். யூதாஸ் அதிகமாய் தயவு பாராட்டப்பட்டும் இழிவான ஆதாயத்திற்காக தனது ஆண்டவரை விற்க துணிந்தார். மேலும் ஆண்டவருக்கு துரோகம் இழைக்க தைரியம் கொண்டு ரபி நானோ என்றும் கேட்டார். ஆண்டவரோடு கூட இருந்தவன் அவரை மறுதளித்து எதிரிகளிடம் காட்டிக் கொடுக்க கூடிய இப்படிப்பட்ட செயல் அருவறுக்கத்தக்கதாகவும் எச்சரிக்கையுடன் நமது இருதயத்தை நிரப்பக்கூடியதாகவும் இருக்க வேண்டும். மற்றும் கனத்திற்காகவோ செல்வத்திற்காகவோ வேறு எதற்காகவோ சத்தியத்தையோ அல்லது கிறிஸ்துவின் சரீர அங்கமாகிய எந்த ஊழியக்காரரையோ விற்க நாம் துணிந்திடக் கூடாது. ஹேள்த்ர ஜுடாஸ் ஏன் மாடந்தந்தந்தரே அல்ல ஏன் மாடதனே ಹಣಕಾಸುಗೋಸ್ಕರ ಅಂದ್ರೆ ದುಡ್ಡಿನ ಆಸೆಗೋಸ್ಕರ ಏನ್ ಮಾಡ್ತಾನೆ ನಮ್ಮ ಕರ್ತನ ಏನ್ ಮಾಡ್ಬಿಡ್ತಾನೆ ಅಲ್ಲಿ ಅಲ್ಲಿ ಮಾರ್ಬಿಡ್ತಾನಲ್ಲ. ಅವನು ಎಷ್ಟು ಒಂದು ವರ್ಷಾಗಿದ್ದ ಎಷ್ಟು ಬೋಲ್ಡ್ ಆಗಿದ್ದ ಅಂತ ಹೇಳ್ತಾರೆ ಬಿಡ್ತಾರೆ ಅಸಲು ಅಂತಂದ್ರೆ ಏನ್ರಿ ಎಲ್ಲಾ ಚೆನ್ನಾಗಿ ಗೊತ್ತಿದ್ರು ಸರಿ, ಮುಖ್ಯವಾಗಿ ಯೇಸು ಕ್ರಿಸ್ತನ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಅಂತಂದ್ಬಿಟ್ಟು ಎಲ್ಲ ಗೊತ್ತಿದ್ರು ಸರಿ, ಯೇಸು ಕ್ರಿಸ್ತನೆಲ್ಲ ಡೆಫಿನೆಟ್ ಆಗಿ ಕಂಡಿಡ್ತಾರೆ ಅಂತ ಗೊತ್ತಿದ್ರು ಸರಿ, ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಆ ಊಟದ ಪಕ್ಕದಲ್ಲಿ ಕೂತಿರ್ಬೇಕಾದ್ರೆ ನಿಮ್ಮ ಅನ್ನ ಹೇಳಿದ್ರೆ ಯಾರೋ ಒಬ್ರು ನಾನು ಏನ್ ಮಾಡ್ತಾರೆ ಇಟ್ಕೊಡ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಲ್ಲ ಹೇಳ್ಕೊಡ್ಬೇಕಾದ್ರೆ ಅವಾಗೆಲ್ಲರೂ ನಾನು 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 ಅಂತ ಏನ್ ಮಾಡ್ತಾರೆ ಕೇಳ್ತಾರೆ. ಸ್ಪಾಂಟೇನಿಯಸ್ ಆಗಿ ಜನರಲ್ ಬರುತ್ತೆ ರಿಯಾಕ್ಷನ್, ನಾವಾ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇವಾಗ ಎಲ್ಲರೂ ಕೇಳ್ಬೇಕಾದ್ರೆ ಇವ್ರೊಬ್ರು ಕೇಳಿದ್ರೆ ಇದ್ರೆ ಏನಾಗ್ಬಿಡ್ತಾರೆ ಇವಾಗ ಇವ್ರೇ ಇರ್ಬೇಕು ಅಂತ ಏನಾಗ್ಬಿಡ್ತಾರೆ ನೆಕ್ಸ್ಟ್ ಕೆಫ ಮಾಡೋದು. ಇವ್ರ ಏನ್ ಮಾಡ್ತಾರೆ ಅದು ನಾಚಿಕೆ ಹೇಳ್ತೀರಾ, ಅದು ಎಷ್ಟು ಬೋಲ್ಡ್ ಆಗಿ ಕೇಳ್ತಂದ್ರೆ ನಾನಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳ್ತಾರೆ. ಅಲ್ಲ ಅದಕ್ಕೆ ಈಸಿ ಟೈ ಅಂತಂದ್ಬಿಟ್ಟು ಓ ನಾನಾ ಅದು ಅಂತ ಕೇಳ್ಬೇಕಾದ್ರೆ ಅವಾಗ ಹೇಳ್ತಾರೆ ನೀನು ಹೇಳ್ಬಿಟ್ಟಿದ್ಯಲ್ಲ ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಬೇರೆ ನೀನು ಯಾರಿಗೆ ಹೇಳಲಿಲ್ಲ, ಕೊನೆ ಇವ್ರು ಮೋಸ್ಟ್ ಏನ್ ಮಾಡ್ತಾರೆ ಎಲ್ಲಾರು ಕೇಳಿದ್ಮೇಲೆ ಇವ್ರು ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಇವ್ರು ಕೇಳಿದ್ರಿಂದ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ನೀನು ಹೇಳಿದ್ಯಾ ಅಂತ ಹೇಳ್ಬೇಕಾದ್ರೆ ಇವ್ರು ಏನಾಗ್ಬಿಡ್ತಾರೆ ಅವಾಗ ಅವಾಗ ಒಂಥರ ಅವಾಗ ಕೂಡ ಏನಾಗಿಲ್ಲ ಬಿಡ್ದ ರಸಲ್ ಹೇಳ್ತಾರೆ ಅದನ್ನ ಹೇಳ್ಬೇಕು ಇನ್ನೊಂದ್ ಕಡೆ ಬರೀತಾರೆ ಅಟ್ ಲೀಸ್ಟ್ ಅವಾಗ ಕೂಡ ಏನ್ ಮಾಡ್ಬೇಕಿತ್ತು ಅವನ ಕಂಡು ಹಿಡ್ಕೊಂಡ್ಬಿಟ್ಟು ಸ್ವಲ್ಪ ಮನಸ್ಸಿಗೆ ಬಿಡ್ತಾರೆ ಏನಾಗಿರೋದು ಚೆನ್ನಾಗಿರುತ್ತೆ. ಆದ್ರೂ ಕೂಡ ಏನ್ ಮಾಡೋಕ್ಕಾಗಿಲ್ಲ ಅವನು ಅವಾಗೂ ಮನಸ್ಸಂತ್ರ ಒಂದಿಲ್ಲ ಅಂತ ಹೇಳ್ತಾರೆ. ಯಾರೋ ಬೆಳಿಗ್ಗೆ ಯಾರೋ ಒಂದು ಇದಾಕಿದ್ರು ವಾಟ್ಸಪ್ ಅಲ್ಲಿ ಅದರ ಜುಡಾಸು ರಿಪೆಂಟ್ ಆದ ಅಂತ ಹೇಳ್ತಾರೆ. ಆದ್ರೆ ರಿಪೆಂಟ್ ಆಗೋತ್ತಿಗೆ ದೇವರು ಅವ್ರಿಗೆ ತಿರ್ಗಾ ಇನ್ನೊಂದು ಅವಕಾಶ ಕೊಡೋ ಸಮಯ ಏನ್ ಮಾಡಿದ ಅದನ್ನ ಕಳ್ಕೊಂಡ್ಬಿಟ್ಟಿದ್ದ ಅಂತ ಅಂತಾರೆ. ಸೊ ಅಂದ ಆ ಮೂಮೆಂಟೇ ರಿಪೆಂಟ್ ಆಗಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಅದರ. ಸೊ ಅದಕ್ಕೆ ಎಷ್ಟು ಜನ ಹೇಳ್ತಾರೆ ಕೊಡ್ತಾರೆ ಸಿಲ್ವೆ ಅಂತ ಕಳ್ಳಂತರ ಪರ್ಲಕ್ಕೆ ಹೋಗ್ಬೋದು ಅಂತ. ಅದ್ರ ಹಂಗಿರ್ಬೇಕು ಜುಡಾಸ ಖಂಡಿತವಾಗಿ ಏನ ಮಾಡ್ಬೇಕಾಯ್ತ ಅದ್ರ ಅವನು ಪರ್ಲಕದಲ್ಲಿ ಸಿಲ್ವೆ ಹೋಗಿಲ್ಲ ಮರದಲ್ಲ ಹೋಗ್ಬಿಡಿ ಅಂತ ತಗೊಂಡ್ರೆ ಖಂಡಿತವಾಗೂ ಸಾಧ್ಯನೇ ಇಲ್ಲ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಇದು ತುಂಬಾ ನಮ್ಗೆ ಏನಂದ್ರೆ ಒಂದು ವಾರ್ನಿಂಗ್ ಅದರ. ನಾವು ಕೂಡ ಅದೇ ಯಾವುದೇ ಕಾರಣಕ್ಕೂ ಸತ್ಯ ನಿರ್ಮಾಣಕ್ಕೆ ಹೋಗ್ಬಾರ್ದು, ಮಾಡೋಕ್ಕೆ ಹೋಗ್ಬಾರ್ದು ಅಲ್ವರ. ತಗೊಂಡ್ಬೇಕಾದ್ರೆ ಏನ್ರಿ ದುಡ್ಡುಗಾಗಿ ಮಾಡಕ್ ಹೋಗ್ಬಾರ್ದು, ನಾವು ದೇವ್ರ ಕೆಲಸನ ಮಾಡಕ್ಕೆ ಹೋಗ್ಬಾರ್ದು. ದೇವ್ರ ಮೇಲೆ ಆಸಕ್ತಿನೇ ಮಾಡಕ್ಕೆ ನಾವು ಆ ಕೆಲಸನ ಮಾಡ್ಬೇಕಾದ್ರೆ ಸತ್ಯನ ಏನ್ ಮಾಡಕ್ ಎಲ್ಲರಿಗೂ ಹೇಳುವಂತ ಉದ್ದೇಶನೇ ಮಾಡ್ಬೇಕು, ನಾವು ಮಾಡ್ಬೇಕು ಅಷ್ಟೇ ಹೊರತು ಯುವದಾಸ್ತರು ಯಾವುದೇ ಕಾರಣಕ್ಕೆ ಏನ್ ಮಾಡಕ್ ಹೋಗ್ಬಾರ್ದು, ನಮ್ ಕರ್ತನ ಅಥವಾ ಸತ್ಯನ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ நினைவு கூறுதலின் ராபோஜனத்தை பின் தொடர்ந்ததான துக்கம் நிறைந்த வேலையில் உள்ள சம்பவங்களை கவனிக்கத்தக்கதாக நாம் மீட்பரை கெத்செமனேவுக்கு பின்தொடர்ந்து போய் அவர் தம்மை மரணத்தினின்று ரட்சிக்க வல்லவரை நோக்கி பலத்த சத்தத்தோடும் கண்ணீரோடும் விண்ணப்பம் பண்ணுவதை பார்க்கின்றோம். ಏನೋ ಆ ಒಂದು ಯೇಸು ಕ್ರಿಸ್ತನ ಪ್ರಯಾಣ ಅಂದ್ರೆ ಹೆಂಗ ಪ್ರಯಾಣ ನೋಡ ಹೇಳುದು ಅಂತಂದ್ರೆ ಯೇಸು ಕ್ರಿಸ್ತ ಬಂದ್ಬಿಟ್ಟು ಆ ಒಂದು ಪಸ್ಕನ
ಆಚರಣೆ ಮಾಡಿದ್ರು, ಶಿಷ್ಯನಗಳಿಗೆ ಹೇಳೋದು ಇದನ್ನ ಮಾಡಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ, ನಿಮ್ಮ 12 ಜನ ಒಬ್ಬರನ್ನ ಏನ್ ಮಾಡ್ತಾರೆ ಇಟ್ಕೊಡ್ತಾರೆ ಅಂದ್ಬಿಟ್ಟು ಇದಾಗಲಿ ನಂತರ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಹಂಗೆ ಆ ಮೇಲ್ ಮನೆಯನ್ನ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಗಾರ್ಡನ್ ಗೆಸೆಮೆಗೆ ಹೋಗ್ತಾ ಇದಾರೆ. ಸೊ ಅದೇ ತರ ನಮ್ಮ ಒಂದು ಥಾಟ್ಸ್ ಹೆಂಗಿರ್ಬೇಕು ಅಂದ್ರೆ, ಈ ತರ ಯೇಸು ಕ್ರಿಸ್ತನ ಜೊತೆಗೆ ಏನ್ ಮಾಡ್ತಾ ಹೋಗ್ತಾ ಹೋಗ್ತಾ ಏನ್ ಮಾಡಕ್ಕೋ ಅವರು ಅವರು ಇದನ್ನೇ ಮಾಡ್ಕೋ ಧ್ಯಾನಗಳನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಹೋಗಿ ಗಾರ್ಡನ್ ಗೆಸೆಮೆ ಏನ್ ಮಾಡಿದ್ರೆ ಯೇಸು ಕ್ರಿಸ್ತು ದೇವತರ ಏನ್ ಮಾಡ್ತಾರೆ ಕಣ್ಣೀರಿಟ್ಟ ಬಲವಾಗಿ ಕೂಗ್ತಾ ಏನ್ ಮಾಡ್ತಾರೆ ಅಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಲ್ಲಿಸ್ತಾರೆ. ಅದರ ಆಮೇಲೆ ஏதாகிலும் விஷயத்தில் தவறி போய் மற்றும் அதன் நிமித்தமாக உயிர்த்தெழப்படுவதற்கு பாத்திரமற்றவராக கருதப்பட்டு விடுவாரோ என்று நமது ஆண்டவர் மரண பயத்தை வெளிப்படுத்துவதை பார்க்கின்றோம். நமது கர்த்தர் தமது அர்ப்பணிப்பின் உடன்படிக்கையை உண்மையாய் காத்துக்கொண்டுள்ளார் என்றும் வாக்களிக்கப்பட்டுள்ள போல உயிர்த்தெழுதலை அடைவார் என்றும் உள்ள வாக்குறுதியினால் அவர் ஏதோ ஒரு விதத்தில் ஆறுதல் படுத்தப்பட்டதாக நாம் கவனிக்கின்றோம். அவர் மனசில் பந்தனந்த சந்தேகம் இருபோது அந்த சந்தேகம் அந்தந்தர எல்லா தேவசித்தான ஏன் சம்பூர்ணவாக நிறைவேறினா அந்த மட்டும் ஒரு பிரச்சனைக்கு தேவர் யாவோ ரீதி முகாந்திர அவருக்கு ஆஸ்வாசனை கொட்டிருபோது அதர ஆஸ்வாசனை பந்திரதின் ஏன் மாத்திர தைரியவாக ஏன் மாத்திர நெக்ஸ்ட் ஸ்டேஜ்க்கு ஹோக்தரந்த. இதற்கு பிற்பாடு அவர் பிரதான ஆசாரியன் மற்றும் பிலாத்து மற்றும் ஏரோது மற்றும் மீண்டுமாக பிலாத்துவின் முன்னிலையில் எவ்வளவு அமைதியுடன் காணப்பட்டார் என்று நாம் கவனிக்கின்றோம். பரவசி மேலே ಪಿಲಾತ್ ಹತ್ರ ಮತ್ತೆ ಹೆರಡತ್ರ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಯೇಸು ಕ್ರಿಸ್ತು ತುಂಬಾ ಫುಲ್ ಕಾಮ್ನೆಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡ್ತಾರೆ. ಅದರ ಹೆಸರು ನೋಡ್ಬೇಕಾದ್ರೆ ಆ ಗಾಬರಿ ಆ ಟೆನ್ಷನ್ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಅಲ್ಲಿ ನೋಡ್ಸ್ಕೊಳ್ಳ ನೋಡ್ಬೇಕಾದ್ರೆ ಪಿಲಾತ್ ಅಷ್ಟೊಂದು ಪ್ರಶ್ನೆ ಕೇಳ್ಬೇಕಾದ್ರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಎಂತ ಸೈಲೆಂಟ್ ಆಗಿದ್ದೆ ಎಷ್ಟು ಮಾತಾಡ್ಬೇಕಾಗಿತ್ತು ಏನ್ ಮಾಡೋದು ಅಷ್ಟೇನೆ ಅವರು ಅಲ್ವಾ ನಯ ನಾಜಿಕಾಗಿ ಮಾತಾಡ್ತಾರೆ. ಆಮೇಲೆ தன்னை மயிர் கத்திரிக்கிறவனுக்கு முன்பாக சத்தமிடாதிருக்கிற ஆட்டை போலவும் அவர் தற்காத்து கொள்வதற்கென தம்முடைய வாயை திறவாதிருந்தார். அவர் முடிவு பரியந்தம் உண்மையாயும் தைரியமாகவும் இருந்ததாக பார்க்கின்றோம். தம்முடைய பாதுகாப்பிற்கென 12 லேகியோனுக்கு அதிகமான தூதரை பிதாவிடம் கேட்டிருக்கவும் பெற்றிருக்கவும் முடியும் என்றும் உள்ள அவரது நம்பிக்கையை நாம் பார்க்கின்றோம். ஆனால் தம்முடைய பலியிலிருந்து தப்பித்துக் கொள்வதற்கு உதவி வேண்டி விண்ணப்பிப்பதற்கு பதிலாக அவர் அவைகளை உண்மையாய் சகிப்பதற்கு வேண்டிய உதவியையே விண்ணப்பித்தார். இங்கு அவரது அடிச்சுவட்டை பின்பற்றும் பின்னடியார்களுக்கு எத்தனை ஒரு படிப்பினை காணப்படுகின்றது. ಯೇಸು ಕ್ರಿಸ್ತು ಏನ್ ಮಾಡಕ್ ಹೋಗಿಲ್ಲ, ಏನೋ ಅವ್ರು ಮಾತಾಡಕ್ ಹೋಗಿಲ್ಲ, ಅದು ಮಾತ್ರ ಅಲ್ಲ ಅವ್ರಿಗೆ ಎಷ್ಟು ಒಂದು ಅಧಿಕಾರ ಇತ್ತು ಅಂತಂದ್ರೆ ಅವ್ರೇನೋ ಪ್ರಾರ್ಥನೆ ಮಾಡಿದ್ರೆ ದೇವರೇ ಮಾಡದಂತೆ, 12 ಲೇಗಿಯನ್ಗಳನ್ನೇ ಮಾಡುತ್ತೆ, ಅದೇ ಕಳ್ಕೊಟ್ಟಿರೋರು ಅಂತ. ಅದರ ಆದ್ರೆ ಯೇಸು ಕ್ರಿಸ್ತು ಅದನ್ನ ಕೇಳ್ಕೊಂಡ್ರ ಅಂತಂದ್ರೆ ಅದನ್ನ ಕೇಳಿದಿರ ಅದು ಬದಲಾಗಿ ಏನ್ ಕೇಳಿದ್ರು ಅಂದ್ರೆ ಈ ಟ್ರಯಲ್ ನ ಪಾಸ್ ಮಾಡೋದಕ್ಕೆ, ಅದರ ಈ ಟ್ರಯಲ್ ನ ಎಂತ ಸಕ್ಸಸ್ಫುಲ್ ಆಗಿ ಓವರ್ಕಮ್ ಮಾಡೋದಕ್ಕೆ ಶಕ್ತಿ ಏನ್ ಮಾಡೋದು ದೇವ್ರ ಹತ್ರ ಕೇಳ್ಕೊಂಡು ಇದನ್ನ ದೇವ್ರ ಖಂಡಿತವಾಗಿ ಮಾಡ್ತಾರೆ ದಯಪಾಲಿಸಿರ್ತಾರೆ. ಅಂದ್ರೆ ಅದೇ ನೋಡ್ಬೇಕ್ರೆ ಇದೇ ತರ ನೋಡ್ಬೇಕ್ರೆ ವಿಜಯಲಿಂತ ದೇವ್ರ ಮಕ್ಳು ಕೂಡ ದೇವತೆ ಏನ್ ಕೇಳ್ಬೇಕಂದ್ರೆ ಮಿರಾಕಲ್ ಡೆಲಿವರೆನ್ಸ್ ಕೇಳೋದಿಕ್ಕಿಂತ ಏನ್ ಕೇಳ್ಬೇಕು ಅದರ ಸ್ಟ್ರೆಂತ್ ಟು ಅದರ ಓವರ್ಕಮ್, ಅದರ ಇದನ್ನೇನ್ ಮಾಡಕ್ಕೋ ದೇವ್ರ ಕೇಳ್ಬೇಕಂದ್ರೆ ಅದಕ್ಕೆ ಅಪೋಸ್ಟಲ್ ಪೌಲ್ ಎಕ್ಸಾಂಪಲ್ ಇದರ ದೇವತರ 3 ಸತಿ ಏನ್ ಮಾಡ್ತಾರೆ ಕೇಳ್ಕೊಂತಾರ ತನ್ನ ದೇಹದಂತ ಮುಳ್ಳಿನ ತೆಗೆದ್ಬಿಡ್ಲಿ ಅಂತಂದ್ರ. ಆದ್ರೆ ದೇವ್ರ ಹೇಳ್ತಾರೆ ನನ್ನ ಕೃಪೆಯ ನಿನ್ಗೆ ಸಾಕು ಅಂತಂದ್ರೆ. ಅದೇ ತರ ನೋಡ್ಬೇಕು ಅನೇಕ ಶಿಷ್ಯರುಗಳು ನೆಕ್ಸ್ಟ್ ಅದರ ಎಪಿಪೋರ್ಡಾಸ್ ಅಂತ ಇದ್ದಾರಲ್ಲ ಅವ್ರಿಗೆ ತುಂಬಾ ಕಾಯಿಲೆ ಬಿದ್ದಿರ್ಬೇಕಾರೆ ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ ಅಲ್ಲಿ ಶಿಷ್ಯನಿಗೆ ಏನ್ ಮಾಡಿಲ್ಲ ಅಂದ್ಬಿಟ್ಟು ಏ ಅಪೋಸ್ಟಲ್ ಪೌಲ್ ಅಂತ ಕಚಿ ಬಿಸ್ಕೊಂಡ್ರಪ್ಪ ಕಚಿ ಬಿಟ್ಬಿಟ್ಟು ಏನ್ ಮಾಡೋಣ ಕಾಯಿಲೆಗಳ ವಾಸಿ ಮಾಡೋಣ ಅಂತ ಏನ್ ಮಾಡಕ್ ಹೋಗಲಿ ಯಾರು ಹೇಳಗಲ್ಲ. ಅದು ಬದಲಾಗಿ ಏನ್ ಮಾಡ್ತಾರೆ ಸ್ವಲ್ಪ ದ್ರಾಕ್ಷಿ ರಸನ್ ಕೊಟ್ಟು ಏನ್ ಮಾಡ್ತಾರೆ ಅವ್ರಿಗೆ ತಗೊಳ್ಳಿ ನಿಮ್ಮ ಇದಕ್ಕಾಗಿ ಕಾಯಿಲೆಗೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಅದ್ ನೋಡ್ಬೇಕ್ರೆ ಅದೆಲ್ಲ ಏನ್ ನೋಡಿಸ್ತಾರೆ ಅಂತಂದ್ರೆ ಏನ್ರಿ ಇವರು ದೇವ್ರ ಮೇಲೆ ಅಂದ್ರೆ ಅದ್ಭುತಗಳು ಒಂದು ಸೂಚನೆ ಕೇಳೋದಕ್ಕಿಂತ ಅದ್ ಬದಲಾಗಿ ದೇವ್ರ ಮೇಲೆ ಏನ್ ಡಿಪೆಂಡ್ ಆಗಿರೋದ್ರೆ ಇದನ್ನ ಸಹಿಸ್ಕೊಳಕ್ಕೆ ಒಂದು ಬೇಕಾದ ನೆಸೆಸರಿ ಸ್ಟ್ರೆಂತ್ ಏನ್ ಮಾಡಿ ದೇವ್ರು ಕೊಡ್ಲಿ ಅಂತ ಅಂದ್ರೆ ಅದಕ್ಕೆ ನಿನ್ನೆ ಒಂದು ರೀಪ್ರಿಂಟ್ ಓದ್ತಾ ಇದ್ದೆ. ಅದರ ರೀಪ್ರಿಂಟ್ ಅಲ್ಲಿ ಏನ್ ಮಾಡ್ತಾರೆ 3 ಟೈಪ್ಸ್ ಆಫ್ ಸಫರಿಂಗ್ಸ್ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಒಂದು ಕ್ರಿಸ್ತನ ನಿಮಿತ್ತವಾಗಿ ಬರುವಂತ ಒಂದು ಸಫರಿಂಗ್ಸ್ ಅಂತಂದ್ರ ಇದು ಏನಂತಂದ್ರೆ ಇದು ಸಂತೋಷವಾಗಿ ಎಲ್ಲರೂ ಎತ್ಕೊಬೇಕು ಅಂತ ಹೇಳ್ತಾರೆ. ಸತ್ಯದ ನಿಮಿತ್ತವಾಗಿ ಸತ್ಯದ ಒಂದು ಸೇವೆಯಲ್ಲಿ ಬರುವಂತ ನಮ್ಗೆ ಉಪದ್ರವಗಳು ಅಂದ್ರೆ ಅಪೋಸ್ಟಲ್ ಪೌಲ್ ಬಂತಲ್ಲ ಅದರ ಸತ್ಯದ ನಿಮಿತ್ತವಾಗಿ ಯೂದರಿಂದ ಇಷ್ಟೊತ್ತಿ ಒಲೆ ತಿಂದೆ, ಇಷ್ಟೊತ್ತಲ್ಲಿ ಅಡುಗೆ ಬಿದ್ದೋಯ್ತು, ಇಷ್ಟೆಲ್ಲ ಹಗಲು ರಾತ್ರಿ ಸಮುದ್ರದಲ್ಲಿ ಏನ್ ಮಾಡಿದೆ ಕಳ ಕಳೆದ್ಬಿಟ್ಟು ಇವೆಲ್ಲ ಒಂದು ಕ್ರಿಸ್ತ ನಿಮಿತ್ತವಾಗಿ ಬರುವಂತ ಒಂದು ಉಪದ್ರವಗಳು. ಅದರ ಅದೇ ನೋಡ್ಬೇಕ್ರೆ ಆ ಶರೀರದ ಒಂದು ಬಲ ಎಂತಗಳೇ ಅಂತ ಅಂದ ಅವಾಗ ಬರ್ತಾರೆ. ಅದರಿಂದ ನಿಮಿತ್ತವಾಗಿ ಬರುವಂತ ನಮ್ಮ ದೇಹದಲ್ಲಿ ಅನೇಕ ಒಂದು ಕಾಯಿಲೆಗಳು ಏನೈತು ಅಂತಂದ್ರೆ ಅದನ್ನ ನಾವು ತುಂಬಾ ಸಂತೋಷ ಪಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಇವೆಲ್ಲ
ಕ್ರಿಸ್ತನ ಒಂದು ಸೇವಕರಾಗಿದ್ದಾರೆ ಅಂದ್ಬಿಟ್ಟು ಏನ್ರಿ ಒಂದು ಒಂದು ಸೈನ್ಸ್ ಒಂದು ಸೂಚನೆ ಅಂತ ಏನ್ಮಾಡ್ತಾ ಹೇಳ್ತಾರೆ. ಅದಕ್ಕೆ ಅಪೋಸ್ಟಲ್ ಪೌಲ್ ಅವ್ರು ಮಾತಾಡ್ತಾರಲ್ಲ ಅವರ ಬೇರ್ ದ ಮಾರ್ಕ್ಸ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರೆ. ನಾನು ಯೇಸು ಕ್ರಿಸ್ತನ್ ಸೇವಕ ಅಂತ ಓದಿದ್ರ ಎಲ್ಲಿ ಬರ್ತಾವೆ ಗಲಾತಿಯರ ಫಿಲಿಪೀನ್ಸ್ ಲಾಸ್ಟ್ ಚಾಪ್ಟರ್ ಲಾಸ್ಟ್ ವರ್ಸ್ ನೋಡಿದ್ದೀನಿ ಫಿಲಿಪೀನ್ಸ್ ಗಲಾತಿಯರ್ ನೋಡಿದ್ದೇನೆ ಮಾರ್ಕ್ ಆಫ್ ಕ್ರೈಸ್ಟ್ ಅಂತ ಬರ್ತಾರೆ. ಗಲೇಷ್ಯನ್ 6:17 ನಿನ್ನ ಮೇಲೆ ಯಾರು ನನ್ನನ್ನು ತೊಂದರೆ ಪಡಿಸಬಾರದು, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತದವಲ್ಲ. ಸಹೋದರರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಕ್ರಿಸ್ತನ ಮುದ್ರೆ ನನ್ನಲ್ಲಿ ಹಾಕಿ ಹಾಕಲ್ಪಟ್ಟಿದ್ಯಲ್ಲ ಅಂತ ಅಂದ್ಬಿಟ್ಟಿದ್ರ ಸರ್ವೆಂಟ್ ಆಫ್ ಕ್ರೈಸ್ಟ್ ಕಟ್ಟ ಆ ಕಾಲದಲ್ಲಿ ಏನ್ ಮಾಡೋರು ಸ್ಲೇವ್ಸ್ ಗಳಿಗೆ ಬಾಡಿ ಮೇಲೆ ಹಚ್ಚ ಹೊಡ್ಬಿಡೋ ಅಂತ ಹೇಳಿದ್ರ. ಸೊ ಇದೇ ನಮ್ಮ ಇರೋಂತ ದೇವ ನಮ್ಮ ಇದು ವಾಲ್ಕೆ ನಮ್ಮ ಜೀವನದಲ್ಲಿ ಇರೋಂತ ಒಂದು ಹಚ್ಚು ಗುರುತುಗಳು ಏನಾಗಿರೋದು ನಮ್ಮಲ್ಲಿ ಈ ತರ ಬಂತು ಅಂದ್ರೆ ತುಂಬಾ ಸಂತೋಷ ಪಡಿ ಅಂತ ಹೇಳ್ತಾರೆ. ಅದರ ಇನ್ನೊಂದು ಎರಡನೇದು ಏನು ಅಂತಂದ್ರೆ ಏನ್ರಿ ನಮ್ಮ ಒಂದು ದೇಹದಲ್ಲಿರುವಂತ ಒಂದು ಏನ್ರಿ ಒಂದು ಬಲಹೀನತೆಗಳಿಂದ ಬರುವಂತ ಏನ್ರಿ ಅನೇಕ ಒಂದು ಕಾಯಿಲೆಗಳು ಅದರ ಇದನ್ನ ಹೇಳ್ತಂದ್ರೆ ಈ ತರ ಬಂದಾವಾಗ ನಾವು ದೇವ್ರ ಹತ್ರ ಬಂದ್ಬಿಟ್ಟು ಮಿರಾಕ್ಯುಲಸ್ ಆಗಿ ಏನ್ರಿ ಇದನ್ನ ಎಸ್ಕೇಪ್ ಆಗೋದಕ್ಕೆ ಕೇಳ್ಕೊಳ್ಳೋ ಬದಲು ದೇವ್ರ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಸಹಿಸ್ಕೊಳಕ್ಕೆ ಸ್ಟ್ರೆಂತ್ ಮಾಡ್ಬೇಕು ದೇವ್ರ ಹತ್ರ ಕೇಳಿದ್ರೆ. ಯಾಕಂದ್ರೆ ಇದು ದೇವ್ ಚಿತ್ತ ಇಲ್ದ್ರೆ ನಮ್ಮ ಜೀವನದಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದರ. ಸೊ ಪ್ಯಾಸಿವ್ ಆಗಿರ್ಬೇಕಾರೆ ನಾವು ಏನೋ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರೋ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲೇ ಅಂತಾರೆ ಅನೇಕ ಒಂದು ಬಲಹೀನತೆಗಳು ಬರ್ತಾರೆ. ಅದರ ಬಲಹೀನತೆಗಳ ಕಾರಣದಿಂದ ಅನೇಕ ಒಂದು ಏನಿರ್ತದೆ ನಮ್ಗೆ ನಮ್ಮ ಇದರಲ್ಲಿ ಜೀವನದಲ್ಲಿ ಕಾಯಿಲೆಗಳು ಅವೆಲ್ಲ ಬರ್ತವೆ. ಅವೆಲ್ಲ ಏನಂತಂದ್ರೆ ದಿಸ್ ನಾಟ್ ಟ್ರೈಟ್ಸ್ ಅಥವಾ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಬಂದಲ್ಲ, ಇದು ದೇವರಿಂದ ಬಂದಿರೋದು ಅಲ್ಲ, ಅದು ನಮ್ಮ ಒಂದು ಏನಿದೆ ಇದರಿಂದ ಆಗ್ತಿರೋದು ಏನಾಗ್ತಿರೋದು ಅಲ್ವರ. ಇವಾಗ ನಾವು ಸುಖ ಭೋಗದ ಮುಳುಗಿ ಚೆನ್ನಾಗೆಲ್ಲ ತಿನ್ಕೊಂಡು ಉಣ್ಕೊಳ್ತಾ ಇದ್ರೆ ನಮ್ಗೆ ಏನಾಗ್ತದೆ ಕಾಯಿಲೆಗಳು ಆ ಸಂದರ್ಭದಲ್ಲಿ ಕಾಯಿಲೆಗಳು ಬರ್ಬೇಕಾರೆ ಇದು ಬಂದ್ಬಿಟ್ಟು ದೇವ್ರ ಮಾರ್ಕು ಅಂತ ಏನ್ ಮಾಡಕ್ಕಾಗಲ್ಲ, ಐಡೆಂಟಿಫೈ ಮಾಡಕ್ಕಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅದು ದೇವ್ರ ಅನುಮತಿ ಕೊಟ್ಟಾರ. ಇವಾಗ ಅನುಮತಿ ಕೊಟ್ಟಿದ್ದ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಉಪದ್ರವಗಳಿಂದ ದೇವ್ರ ಹತ್ರ ನಾವು ಕಾಪಾಡು ಅಂತ ಕೇಳೋದಕ್ಕಿಂತ ಅದನ್ನ ಸಹಿಸ್ಕೊಳಕ್ ಏನ್ ಮಾಡ್ತೀವಿ ನಾವು ದೇವ್ರ ಹತ್ರ ಇವಾಗ ಸ್ಟ್ರೆಂತ್ ಕೇಳ್ಬೇಕು. ಆ ಸಹಿಸ್ಕೊಂಡಾಗ ಸ್ಟ್ರೆಂತ್ ಕೇಳಿದಷ್ಟು ಏನಾಗ್ತಾರೆ ನಮ್ಮ ಕ್ಯಾರೆಕ್ಟರ್ ಆಗ್ತಾರೆ ಇವಾಗ ಬಿಲ್ಡಪ್ ಆಗ್ತಾರೆ. ಇವಾಗ ಥರ್ಡ್ ಇನ್ನೊಂದು ಹೇಳ್ತಾರೆ ಬ್ರದರ್ ಹೆಸರು ಅದರ ಏನ್ ಹೇಳ್ತಾರೆ ಅಂದ್ರೆ ಬ್ರದರ್ ಹೆಸರು ಹೇಳ್ಬೇಕಾದ್ರೆ ಮೂರನೇ ಒಂದು ಇದೆ ಅಂತ ಹೇಳ್ತಾರೆ ಅಲ್ಲರ ಮೂರನೇ ಒಂದು ಟೈಪ್ಸ್ ಆಫ್ ಸಫರಿಂಗ್ಸ್ ಹೇಳ್ತಾರೆ. ಮೂರನೇ ಟೈಪ್ ಆಫ್ ಸಫರಿಂಗ್ಸ್ ಏನಂತಂದ್ರೆ ಅವರ ಲೈಫಲ್ಲಿ ಏನೋ ಯಾವ ಆಕ್ಟಿವಿಟಿಲಿ ಎಂಥದ್ರಲ್ಲೂ ಏನು ಏನು ಏನೋ ಇನ್ವಾಲ್ವ್ಮೆಂಟ್ ಆಗಿದೆ ಕಾರಣ ದೇವರು ಅದನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಡಿವೈನ್ ನೇಚರ್ಗೆ ಏನ್ಬೇಕು ಇವಾಗ ಕರ್ಕೊಬೇಕು, ಅದಕ್ಕೆ ಹಂಗೆ ಕೊಡೋಕೆ ಸಾಧ್ಯನ ಅಂತಂದ್ರೆ ಡಿವೈನ್ ನೇಚರ್ಗೆ ಏನ್ಬೇಕು ಪ್ರಾಪರ್ ಡೆವಲಪ್ಮೆಂಟ್ ಬೇಕು. ಅದಕ್ಕೆ ಪ್ರಾಪರ್ ಡೆವಲಪ್ಮೆಂಟ್ ಇಲ್ದಿರೋ ಕಾರಣದಿಂದ ದೇವರೇ ಮಾಡ್ತಾರೆ ಅವ್ರಿಗೆ ಚಾಸ್ಟೈಸ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತಾರೆ. ಅದರ ಈ ಬ್ರೂಸ್ ಹೇಳ್ತಾರೆ 12 ಚಾಪ್ಟರ್ ಅವರ ಮಗನೇ ದೇವರು ನೀನು ಸಿಕ್ಸ್ ಬೇಕಾದ್ರೆ ಏನ್ ಮಾಡ್ಕೋಬೇಡಿ ನೀನು ಏನೋ ತಾತ್ಸರ ಮಾಡಬೇಡ ಬೇಜಾರಾಗ್ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ದೇವ್ರು ಯಾರನ್ನ ಶಿಕ್ಷಿಸೋದು ಅಂದ್ರೆ ಏನು ಕಾನ್ಸಂಟ್ರೇಷನ್ ಮಾಡಿ ದೇವ್ರ ನಮ್ಮ ಕಾನ್ಸಂಟ್ರೇಷನ್ ಅಕ್ಸೆಪ್ಟ್ ಮಾಡೋರು ಅಂದ್ರೆ ಓ ಅಟ್ಲೀಸ್ಟ್ ಈ ಲೆವೆಲಲ್ಲಿ ಏನ್ ಮಾಡಿದ್ದೀನಿ ದೇವ್ರ ನಮ್ಮನ್ನ ಕನ್ಸಿಡರ್ ಮಾಡೋರು ಅಂತ ಮಾಡಿ ತಿಳ್ಕೊಂಡ್ಬೇಕಂದ್ರ ಸತ್ಯ ಈ ತರ ಬರೋ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ದೇವ್ರ ಕೂಡ ಅಂತ ಉಪದ್ರವಗಳಲ್ಲಿ ಕಲಿಬೇಕಾದ ಪಾಠನ ಏನ್ ಮಾಡ್ಬೇಕು ನಾವು ಕಲಿಬೇಕು ಅಂದ್ರೆ ದೇವ್ರ ಥರ ಮಾಡ್ಬೇಕಂತ ಇವಾಗ ಇವಾಗ ಕೇಳ್ಬೇಕಂತ. ಇವಾಗ ನಮ್ಮ ಜೀವನದಲ್ಲಿ ಸಫರಿಂಗ್ಸ್ಗಳು ಇರ್ತಾವಲ್ಲ, ಇವಾಗ ಈ ಸಫರಿಂಗ್ಸ್ಗಳಲ್ಲಿ ಯಾವ ತರ ಸಫರಿಂಗ್ಸ್ ಅನುಭವಿಸ್ತಾ ಇದ್ದೀರಿ ಅಂತ ನಾವೇನ್ ಮಾಡ್ಕೋ ಪ್ರಶ್ನೆನ ಹಾಕೊಬೇಕಾದ್ರೆ ಅದ್ ಹೇಳ್ತಾರಲ್ಲ ಯೇಸು ಕ್ರಿಸ್ತನ ಸಫರಿಂಗ್ಸ್ ಹೆಂಗಿದ್ದಾರೆ ಒಂದು ಗ್ರ್ಯಾಂಡ್ ಎಕ್ಸಾಂಪಲ್ ಯಾರಿಗೆ ನಮ್ಮ ಒಂದು ಜೀವಿತಕ್ಕೆ ಯೇಸು ಕ್ರಿಸ್ತನ ಮಕ್ಕಳಿಗೆ ಅಂತ ಒಂದು ಗ್ರ್ಯಾಂಡ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಓಕೆನಾ, ಅದಕ್ಕೆ ನಾವು ನಿಲ್ಲಿಸ್ಬಿಡೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ದೇವರಿಗೆ ವಾಕ್ಯಗಳನ್ನ ಆಶೀರ್ವದಿಸಲಿ. ಮೊಬೈಲ್ ಸಂಜೆಯ ಸಮಯದಲ್ಲಿ ವಾಕ್ಯ ಸಂದೇಶ ಸೊ ಕರ್ತನ ಪ್ರೀತಿಯಂತ ಸಹೋದರ ಸಹೋದರ, ಕಳೆದ ಒಂದು ವಾರ ಮೆಮೋರಿಯಲ್ ಮೆಡಿಟೇಷನಲ್ಲಿ ದ ಬ್ಲಡ್ ಆಫ್ ದ ಸ್ಪ್ರಿಂಕ್ಲಿಂಗ್ ಆಫ್ ದ ಪಾಸ್ ಓವರ್ ಅಂತಂದ್ಬಿಟ್ಟು ರೀಪ್ರಿಂಟ್ಸ್ ನಂಬರ್ 5640 ನಾವು ಓದ್ರಿ. ಈ ವಾರ ನಾವು ಅದನ್ನೇ ನಾವು ಕಂಟಿನ್ಯೂ ಮಾಡೋಣ. ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ನಾವು ಪೇಜ್ ನಂಬರ್ 80 ಇಂಗ್ಲೀಷಲ್ಲಿ ಅಲ್ಲಿ ಏನು ಮಾಡಿದ್ರೆ ಅಲ್ಲಿ ನಿಲ್ಲಿಸಿದ್ವಿ ಅಲ್ವರ. ಸೊ ಅದು ನೋಡ್ಬೇಕಾದ್ರೆ ಲಾಸ್ಟ್ ಟೈಮ್ ನೋಡಿದ್ದಂಥ ಒಂದು ಮ್ಯಾಟರ್ಗಳಲ್ಲಿ ಏನು ನೋಡಿ ಅಂತಂದರೆ ಈ ಮೆಮೋರಿಯಲ್ನ ಹೆಂಗೆ ನಾವು ಡೇಟ್ನಲ್ಲಿ ಹಾಕೋದು ಅಂತಂದ್ಬಿಟ್ಟು ಇದನ್ನು ನಾವು ಓದಿದ್ರಿ. ಆಮೇಲೆ 170 ಸರಿ, ಅದಾದಮೇಲೆ ಯಾವ ಥರ ಬಂದ್ಬಿಟ್ಟು ಜುಡಾಸು ಒಂದು ಪ್ರಶ್ನೆ ಕೇಳ್ತಾನೆ ನಾನೇನಾ ಅಂತಂದ್ಬಿಟ್ಟು ಅಲ್ದರ. ಸೊ ನೋಡ್ಬೇಕ್ರೆ ಈಸಿ ಟೈ ಅಂತಂದ್ಬಿಟ್ಟು ಅಲ್ದರ ಎಲ್ಲ ಚೆನ್ನಾಗಿ ಗೊತ್ತಿದ್ರು ಸರಿ ಅವನೇನು ಮಾಡ್ತಾನೆ ಸುಮ್ಮನೆ ಎಲ್ಲರ ಮುಂದೆ ಬೇಕಬೇಕು ಅಂತ ಏನು ಮಾಡ್ತಾನೆ ಅದು ಕೇಳ್ತಾನೆ ಅಂದ್ರೆ. ಸೊ ಅದು ನೋಡ್ಬೇಕ್ರೆ ಆ ಒಂದು ಪಾಯಿಂಟನ್ನು ಓದ್ಬಿಟ್ಟು ನೆಕ್ಸ್ಟ್ ಏನು ನೋಡಿದೆ ಅಂತಂದರೆ ಯೇಸು ಕ್ರಿಸ್ತನಿಗೆ ಗಾರ್ಡನ್ ಗೆಸ್ಮನಿಗೆ ಹೋದ್ರು ಯಾವ ಥರ ಅವರು ಕಣ್ಣಿಟ್ಟೇನ್ಬಿಡು ಪ್ರಾರ್ಥನೆ ಮಾಡಿದ್ರು ಏನಕ್ಕಾಗಿ ಈ ಪಾತ್ರದಿಂದ ತೊಲಗೋಗ್ಲಿ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡೋದು ನೋಡ್ಬೇಕ್ರೆ ಅವ್ರಿಗಿದ್ದಂಥ ಒಂದು ಮರಣದ ಭಯ ಅದರ. ಸೊ ಯೇಸು ಕ್ರಿಸ್ತನಿಗೆ ಇದ್ದಂಥ ಮರಣದ ಭಯ ಯಾವ ಮರಣ
ಸೆಕೆಂಡ್ ಡೆತ್ ಅಲ್ವರಾ. ಸೊ ಯಾಕಂದ್ರೆ ಶಿಲ್ವೆ ಮಣಕ್ಕೆ ಯಾವತ್ತವರು ಎದುರಲಿಲ್ಲ, ಎದುರದ್ದು ಯಾವ್ದಂದ್ರೆ ಎರಡನೇ ಮಣಕ್ಕೆ. ಯಾಕಂದ್ರೆ ಎರಡನೇ ಮಣಕ್ಕೆ ಹೋಗೋದು ಎಂಥವ್ರು ಅಂತಂದ್ರೆ ಎಲ್ಲ ಸಂಪೂರ್ಣ ಜ್ಞಾನ ತಿಳ್ಕೊಂಡು ಎಂತಾರೆ ಪಾಪ ಮಾಡಿದವರು ಎಂತ ಮನಸ್ಸಂತರ ಒಂದಿರೋ ಲೆವೆಲ್ಗೆ ಹೋದವರು ಎಂತಾರೆ ಎರಡನೇ ಮಣಕ್ಕೆ ಹೋಗುವಂತ ಒಂದು ಸಾರಿ ತಿಳಿದ್ರ. ಸೊ ಇನ್ನ ಏನ್ ಹೇಳ್ತಾರೆ ಅಂದ್ರೆ ಆ ಒಂದು ಎರಡನೇ ಮಣದ ಭಯ ಯಾರಿಗಿತ್ತು ಅಂದ್ರೆ ಕ್ರಿಶ್ಚಿಯನ್ಗಿತ್ತು. ಯಾಕಂದ್ರೆ ಅವ್ರೇನೋ ಹೋಗ್ಬಿಟ್ಟಿದ್ರೆ ಎರಡನೇ ಮಣಕ್ಕೆ ಅಂದ್ರೆ ದೇವರು ಎಂಟೈರ್ ಯೋಜನೆ ಏನಾಗುತ್ತೆ ಕಂಪ್ಲೀಟ್ ಆಗಿ ಫ್ಲಾಪ್ ಆಗ್ಬಿಡೋದು. ಅದನ್ನ ನೋಡ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಒಂದು ಆ ಪ್ರಾರ್ಥನೆಗೆ ದೇವ್ರು ಏನ್ ಮಾಡ್ತಾರೆ ಸದುತ್ತರ ಒಂದು ಕೊಟ್ಟೆ ಮಾಡ್ತಾರೆ ಅವ್ರಿಗೆ ಸಹಾಯ ಮಾಡ್ತಾರೆ. ಅಂದ್ರೆ ನೋಡ್ಬೇಕಾದ್ರೆ ನೆಕ್ಸ್ಟ್ ಧೈರ್ಯವಾಗಿ ಏನ್ ಮಾಡ್ತಾರೆ ಆ ಒಂದು ಶಿಲ್ವೆ ಮಾಡ ಕೂಡ ಏನ್ ಮಾಡ್ತಾರೆ ಅನುಭವಿಸೋದಕ್ಕೆ ಏನಾಗ್ತಾರೋ ಸರಿ ಆಗ್ತಾ ಇಲ್ಲ. ಅದಕ್ಕೆ ಪಿಲಾತ್ ಕೂಡ ನೆಕ್ಸ್ಟ್ ಕಡದೆಲ್ಲ ಮಾತಾಡ್ಬೇಕಾದ್ರೆ ಯೇಸುಗೆ ಸಂಗಿದ್ರೆ ಅಂದ್ರೆ ತುಂಬಾ ಮೌನವಾಗಿ ಅದರ. ಸೊ ಏನ್ ಮೌನ ಆಗಿದ್ರು ಅಂತ ಏನಂದ್ರೆ ಒಂದು ಸಮಾಧಾನ ಅದರ. ಅಂದ್ರೆ ಆ ದೇವ್ರ ಕೊಟ್ಟಂತ ಸಮಾಧಾನ ಇರೋದ್ರಿಂದ ಇವೆಲ್ಲ ಆಗ್ಬೇಕಾಗಿರೋದ್ ಅಂತ ಏನ್ ಮಾಡಕ್ ಹೋಗಿಲ್ಲ, ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಇವೆಲ್ಲ ಏನಾಗಿತ್ತು ಸಹಜ ಆಗ್ಲೇಬೇಕಾಗಿತ್ತು ಅಂತಂದ್ರೆ ಅದರ. ಸೊ ಅದನ್ನ ನೋಡ್ಬೇಕಾದ್ರೆ ಏನ್ರಿ ನಾವು ಇಲ್ಲಿವರೆಗೆ ನಾವು ಓದಿದ್ರೆ ಈ ವಾರ ನಾವ್ ಹಂಗೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಹೇಳ್ತಂದ್ರೆ ಆನ್ ಒಕೇಶನ್ ಫಾರ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಓದ್ತೀರ. சுய பரிசோதனைக்கு ஒரு சந்தர்ப்பம். இன்னொரு பக்கத்தில் அவரது உண்மையுள்ள சீஷர்கள் மத்தியில் மிகுந்த தைரியமானவர்களும் கூட ஆண்டவரை விட்டு ஓடி போனார்கள் என்றும் அவர்களில் ஒருவர் தனது துணிவின்மையினால் தனது கர்த்தரையே மறுதளித்தார் என்றும் நினைவு கூறுகின்றோம். நம்மை மீட்டுக் கொண்டவருடன் பாடுபடுவதற்கான நமது விருப்பத்தின், நமது தைரியத்தின், நமது விசுவாசத்தின் அளவு தொடர்புடைய விஷயத்தில் நம்முடைய இருதயங்களை ஆராய்ந்து பார்ப்பதற்கான எத்தகையதொரு தருணமாய் இது காணப்படுகிறது. ஈ மூமெண்ட்ல ஏன் மாட்டாரு இயேசு கிறிஸ்துவுக்கு க்ளோஸ் ஆகிதரல்ல ஏன் மாட்டாரு முக்கியவாக அது தைரியசாலி ஆகிறಂತ எல்லா சிஷ்யர்களும் என்ன பண்ணிட்டாரு ஓடோ புட்ரு அல்வர. சரி ஓடಬೇಕರೆ ಯಾಕಂದ್ರೆ அவர் இன்ன என்ன இந்த பவித்ராத்மா ಕೊಟ್ಟಿರಲಿಲ್ಲ அல்வர. ஆமா இன்ன ஓடಬೇಕರೆ ಈ ರೋಮನ್ ಸೋಲ್ಜರ್ ಕೆಲಸ ಯಾಕಂಟಾ ಅದನ್ನ ದೊಡ್ಡ ಭಾರಿ ಹಿಂಸೆ ಅಲ್ವರ. ಅದಿಗೆ ಓಡಬೇಕರೆ ಮಾಡ್ರೆ ಅದನ್ನ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಏನ್ ಮಾಡೋರು ಅಂತಂದ್ರೆ ಇವರು ಬಿಟ್ಟೋಗೋದು ಸಹಜ ಬಿಡ್ರಿ ಅಲ್ವರ. ಯಾಕಂತಂದ್ರೆ ಈ ರೋಮನ್ ಸೋಲ್ಜರ್ಸ್ಗೆ ಫುಲ್ ಒಂದು ರೈಟ್ಸ್ ಇತ್ತಂತೆ. ಅದರ ಏನ್ ರೈಟ್ಸ್ ಇತ್ತು ಅಂತಂದ್ರೆ ಅವ್ರನ್ನ ಏನ್ ಮಾಡೋದು ಕಂಪೆಲ್ ಮಾಡೋದು, ಸರ್ಟನ್ ರೂಲ್ಸ್ ಎಲ್ಲ ಇತ್ತು. ಏನ್ ರೂಲ್ಸ್ ಅಂತಂದ್ರೆ ಅವನ ಇಷ್ಟು ದೂರ ಜೊತೆಗೆ ನಡಿಲೇಬೇಕು ಅಂತ ಕಡ್ಡಾಯವಾಗಿ ಹೇಳ್ಬಿಟ್ಟಂದ್ರೆ ನಡಿಲೇಬೇಕು ಅವರು. ಅದರ ಅದನ್ನ ಏನೇ ಆಗ್ಲಿ ಕಾಂಪ್ರಮೈಸ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅದರ. ಸೊ ಅಷ್ಟೊಂದೆಲ್ಲ ಒಂದು ರೈಟ್ಸ್ ಇರೋದ್ರಿಂದ ರೋಮನ್ ಸಿಟಿಸನ್ ಮೇಲೆ ಯಾರು ಕೈ ಎತ್ತಂಗಿಲ್ಲ, ಯಾರು ಏನು ಮಾತಾಡಂಗೂ ಇಲ್ಲ ಅಂದ್ರೆ. ಯಾಕಂದ್ರೆ ರೋಮನ್ ಸಿಟಿಸನ್ ಏನ್ ಪವರ್ ಇತ್ತು ಅಂದ್ರೆ ಅಪ್ಪಿ ತಪ್ಪಿ ಅವ್ರ ಮೇಲೆ ಕೈ ಎತ್ತಂದ್ರೆ ಅವ್ರೋಗ ಏನ ಕಂಪ್ಲೇಂಟ್ ಮಾಡಿದ್ರೆ ಡೈರೆಕ್ಟ್ ಸೀಸರ್ಗೆ ಏನ್ ಮಾಡೋದು ರಿಪೋರ್ಟ್ ಮಾಡೋದು. ಹಿಂಗಂದ್ರೆ ಇವಾಗ ಆರ್ಮಿ ಆಫೀಸರ್ ಮೇಲೆ ಯಾರು ಏನ್ ಮಾಡಂಗಿಲ್ಲ, ಕೈ ಎತ್ತಂಗೆ ಇಲ್ಲ ಅದರ. ಇವನ್ ಆರ್ಡಿನರಿ ಒಬ್ಬ ಆರ್ಮಿ ಸೋಲ್ಜರ್ ಅಲ್ಲಿ ಕೂಡ ಕೈ ಮುಟ್ಟಂಗಿಲ್ಲ, ಪೊಲೀಸರು ಕೂಡ ಏನ್ ಮಾಡಂಗಿಲ್ಲ ಅಪ್ಪ ಕೈ ಮುಟ್ಟಂಗಿಲ್ಲ. ಅಪ್ಪಿ ತಪ್ಪಿ ಪೊಲೀಸರು ಮುಟ್ಟರೆ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸರ್ಗೆ ಏನ್ ಮಾಡೋದು ವಾಪಸ್ ಇರೋ ಒಡೆಯೋಕೆ ಫುಲ್ ರೈಟ್ಸ್ ಏನ್ ಮಾಡೋದ್ರೆ ಕೊಟ್ಟಾರ. ಅದೇ ಇನ್ನೊಂದು ನೋಡ್ಬೇಕ್ರೆ ಮಿಲಿಟರಿ ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ಟಾರೆ. ಮಿಲಿಟರಿ ಅವ್ರನ್ನ ಅರೆಸ್ಟ್ ಮಾಡಿರೋ ವ್ಯಕ್ತಿಗಳಿಗೆ ರಿಲೀಸ್ ಆರ್ಡರ್ ಕೊಡ್ಬೇಕಂದ್ರೆ ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ಬೇಕಿಲ್ಲ, ಪ್ರೆಸಿಡೆಂಟ್ ಮಾಡೋಕೆ ಆರ್ಡರ್ ಕೊಡ್ಬೇಕು. ಅಷ್ಟೊಂದು ಪವರ್ ಏನಾಗಿದೆ ಮಿಲಿಟರಿ ಇದೆ. ಸೊ ಆ ರೀತಿ ನೋಡ್ಬೇಕ್ರೆ ಈ ಒಂದು ಸಹಜವಾಗಿದ್ದ ಸಿಚುವೇಶನ್ ಅದು ಆ ಒಂದು ಟೆನ್ಸ್ ಸಿಚುವೇಶನ್ ಇಮ್ಯಾಜಿನ್ ಮಾಡಿರ್ತೀರಿ. ಇಸ್ರೇಲ್ ರಾಜ್ಯ ಯಾರ ಕೈ ಕಂಟ್ರೋಲ್ ಇದೆ, ರೋಮನ್ಸ್ ಪವರ್ ಅಲ್ಲೇ ಮಾಡ್ತಾರೆ, ಆಳ್ಕೆ ಮಾಡ್ತಾರ. ಅವ್ರ ಬಲಿಗಳು ಯಜ್ಞಗಳು ಸಲ್ಸೋದಕ್ಕೂ ಅಷ್ಟು ರೈಟ್ಸ್ ಎಲ್ಲ ಫುಲ್ ಸ್ವಾತಂತ್ರ್ಯ ಕೊಟ್ಟಿರಲಿಲ್ಲ. ಅದೆಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರ್ಬೇಕಾದ್ರೆ ಅದೆಲ್ಲ ಭಯಭೀತಿಯಾಗಿರ್ಬೇಕಾದ್ರೆ ಸಡನ್ನಾಗಿ ಬಂದು ಇವ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಂದ ಡೆಫಿನೆಟ್ ಆಗಿ ಏನಾಗ್ತಾ ಇತ್ತಂದ್ರೆ ಎಲ್ಲರೂ ಕೈ ಬಿಟ್ಬಿಟ್ಟು ಹೊರಟೋಗ್ಬಿಟ್ರು ಅಲ್ದರ. ಸೊ ಅದಕ್ಕೆ ನಮ್ಗೆ ಹೇಳ್ತಾರೆ ಇದೇ ತರ ನಾವು ನಮ್ಮ ಹೃದಯಗಳನ್ನೇ ಮಾಡೋಕ್ ನಾವು ಯಾವ ಪರೀಕ್ಷೆ ಮಾಡ್ಕೊಬೇಕು ಅಲ್ದರ. ಏನ್ ಪರೀಕ್ಷೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಹೇಳ್ತಾರೆ ಅಂದ್ರೆ ನಮ್ಮ ವಿಶ್ವಾಸ ಅಲ್ದರ, ನಾವು ದೇವ್ರಮ ಇಟ್ಟಂತ ಒಂದು ಭಕ್ತಿ ವೈರಾಗ್ಯ ಅಲ್ದರ. ಅದು ಮಾತ್ರ ಅಲ್ಲ, ಅವ್ರಿಗೋಸ್ಕರ ಎಲ್ಲವನ್ನೂ ಸಹಿಸ್ಕೊಳಕ್ಕೆ ನಾವು ಸಿದ್ಧವಾಗಿದ್ದೀರ ಅಂತಂದ್ಬಿಟ್ಟು ಈ ಒಂದು ಪ್ರಶ್ನೆ ಈ ಒಂದು ಟೈಮಲ್ಲಿ ನಾವೇನ್ ಮಾಡಿ ಕೂತ್ಕೊಂಡು ಇವಾಗ ನಾವು ಯೋಚನೆ ಮಾಡ್ಬೇಕು, ಇದನ್ನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಅದ್ ಹೇಳ್ತಾರೆ. ಕೊರಿಂಥ್ಯರು ಹೇಳ್ತಾರೆ ತಮ್ಮನ್ ತಾಮ ಏನ್ ಮಾಡ್ಲಿ ಪರೀಕ್ಷೆ ಮಾಡ್ಲಿ ಅಂತ ಅಂದಿರ್ಬೇಕು. ನಾವೇನ್ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಆ ಕೃಷ್ಣನಲ್ಲಿ ಉಪದ್ರವಗಳಲ್ಲೇ ಪಾಲ್ಗೊಳ್ಳೋದಕ್ಕೆ ನಾ ಮುಂದೆ ಬಂದಿರಲ್ಲ, ಆ ಉಪದ್ರವಗಳಲ್ಲಿ ನಾನು ಸಂಪೂರ್ಣವಾಗಿ ಪಾಲ್ಗೊಳಾಗ್ತೀನ ಅಂತಂದ್ಬಿಟ್ಟು ಆ ಮನಸ್ಸು ನಮ್ಮಲ್ಲಿ ಇದೆಯಾ ಸಿದ್ಧವಾಗಿದೆ ಅಂತ ಒಂದು ಆ ಒಂದು ವಿಶ್ವಾಸ ಕೊನೆವರೆಗೂ ನಾವು ಕಾದುಕೊಂಡಿರ್ತೀನ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಇದು ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರೆ. ಈ ಒಂದು ಇದನ್ನ ನಾ ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಎಂತ ಒಂದು ಸಂದರ್ಭದಲ್ಲೂ ಅಲ್ಲದೆ சூழ்நிலையிலும் நமது ஆண்டவரை மறுதளிக்க மாட்டோம் என்றும் நம்முடைய உதடுகளினால் மாத்திரமல்லாமல் நம்முடைய நடத்தையினாலும் அவரை அறிக்கை பண்ணுவோம் என்றுள்ளதான தீர்மானங்களினால் மனதை தாங்கி ஆதரிப்பதற்கு எத்தகையதொரு சாக்கியம் இப்படியாக நமக்கு வழங்கப்பட்டுள்ளது. எந்த ஒன் ஆப்பர்ச்சுனிட்டி நமக்கு ஏன் மாட தேவரா கொட்டாரு ஏன் ஆப்பர்ச்சுனிட்டி அந்தந்திர ஏன் கிறிஸ்தன ஏன்ரே டினை மாதிரி ரீதியில் அதில் கிறிஸ்தனை டினை மாதிரி ನಾವು ಯೇಸು ಕ್ರಿಸ್ತನ ಹೆಂಗೆ ಡಿನೈ ಮಾಡ್ತೀವಿ ಅಂದರೆ ಬೈಬಲ್ ಹೇಳ್ತಾರಲ್ಲ ಏನಂತೆ ನನ್ನನ್ನು ಬೇರೆಯವ್ರ ಮುಂದೆ ಹರಿಕೆ ಮಾಡೋರು ಏನು ಮಾಡ್ತೀವಿ ನಾನು ದೇವ್ರ ಮುಂದೆ ಏನು ಮಾಡ್ತೀನಿ ಅಂತ ಹರಿಕೆ ಮಾಡ್ತೀನಿ ಅಂತ. ಸೊ ನಾನು ಕ್ರಿಸ್ತನ ಬೇರೆ ಮುಂದೆ ಹರಿಕೆ ಮಾಡಲ್ಲ ಅಂತಾರೆ. ಅವಾಗ ಏನು ಮೀನಿಂಗ್ ಅಂದರೆ ದೇವ್ರ ನಮ್ಮ ಮುಂದೆ ಮಾಡೋದಿಲ್ಲ, ಬೇರೆಯವ್ರ ಮುಂದೆ ಹರಿಕೆ ಮಾಡೋದಿಲ್ಲ. ಸೊ ಹೆಂಗೆ ಅದು ಹರಿಕೆ ಮಾಡೋದು ಅಂತ ಹೇಳ್ತಾರೆ ಬ್ರದರ್ ಹೆಸರು ಹೇಳ್ಬೇಕಾದ್ರೆ ನಾಟ್ ಓನ್ಲಿ ಇನ್ ಲಿಪ್ಸ್ ಬಟ್ ಆಲ್ಟೋ ಇನ್ ಅವರ್ ಕಾಂಡಕ್ಟ್ ಅಂತ ಹೇಳ್ತಾರೆ. ಬರೀ ಮಾತುಗಳಲ್ಲಿ ಮಾತ್ರ ಅಲ್ಲ,
ನೆಕ್ಸ್ಟ್ ನಮ್ಮ ಕ್ರಿಯೆಯಲ್ಲಿ ಕೂಡ ಏನಾಗಿರ್ಬೇಕು ಅಂತ, ಅದು ನಾವು ನೋಡ್ಸೋದಾಗಿರ್ಬೇಕು ಅಂತ ಹೇಳ್ತಾರಲ್ಲ. ಸೊ ಕ್ರಿಯೆ ನೋಡ್ಸೋದು ಅಂತ ಏನರ್ಥ ಅದರ ಅವ್ರ ಪ್ರಕಾರ ನಡೆಯೋದು ಏನಾಗಿರ್ಬೇಕು ಇಲ್ಲವರ್ಗ ನಡವಳಿಕೆ ಪ್ರಕಾರ ನಮ್ದು ಇಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ದಾಗ ಸತ್ಯ ಎಲ್ಲ ಕೇಳ್ಕೊಂಡು ಅವ್ರನ್ನ ಯಾರನ್ನ ರಿಜೆಕ್ಟ್ ಮಾಡೋದ್ರೆ ಕ್ರಿಸ್ತನ್ ಏನ್ ಮಾಡ್ದಾಗ ಅಲ್ಲಿ ಅದನ್ನ ನಿರಾಕರಿಸ್ತಂಗೆ ಅದ್ರ. ಸೊ ಕ್ರಿಸ್ತನ್ ನಿರಾಕರಿಸ ಅಂತಂದ್ರೆ ಖಂಡಿತವಾಗೂ ದೇವರು ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ ನಮ್ನು ಕೂಡ ಏನ್ ಮಾಡ್ತಾರೆ ಪರವಾಗಿಲ್ಲ ಎಲ್ಲ ಮುಂದೆ ನಿರಾಕರಿಸ್ತಾ ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಇಲ್ಲಿ ಹೋಗಲ್ಲ, ಅದರ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ನಿಮ್ಮ ಹೆಸರಲ್ಲಿ ಅಂತ ಕೆಲಸ ಮಾಡಿದ್ರೆ ಇಂಥ ಕೆಲಸ ಮಾಡಿದ್ರೆ ಆ ದೇವರು ಅದರ ಲೆಕ್ಕಕ್ಕೆ ತೊಡಲ್ಲ. ಅವರು ಅದು ಕೂಡ ಇಂಪಾರ್ಟೆಂಟ್ ಅದರ ಅದು ಹಂಗಂತಂದ್ಬಿಟ್ಟು ಇದೆಲ್ಲ ಇಂಪಾರ್ಟೆಂಟ್ ಇಲ್ಲ ಅಂತ ಅಂದ್ರೆ ಏನ್ ಮಾಡ್ತಾರೆ ಅವ್ರು ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದ್ರೆ ಇದೆಲ್ಲ ಏನು ದೇವ ಚಿತ್ತ ತಿಳಿದಿರ ಇವೆಲ್ಲ ಮಾಡೋದು ಏನ್ರಿ ಏನೋ ವ್ಯರ್ಥ ಅಂತ ಹೇಳ್ತಾರೆ. ಅದೇ ನೋಡ್ಬೇಕ್ರೆ ಕ್ರಿಸ್ತನ ಹರಿಕೆ ಮಾಡೋದ್ರೆ ನಮ್ಮ ನಡವಳಿಕೆ ಏನಾಗಿರ್ಬೇಕು, ನಮ್ಮ ಹರಿಕೆ ಮಾಡೋರಾಗಿರ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಯಹೋವಾ ದೇವನುಡಿಯ ಜನಗಳನ್ನ ತಂಗಲೆ ಕುರಿತು ಅರಿಕೆ ಪಣ್ಣಿನವರಿಲೇ ಜೀವಾಧಿಪತಿಯ சிலுவையில் அறைந்து போட்டார்கள் என்ற எண்ணத்தினால் நாம் அதிர்ச்சி அடைகின்றோம். இது மாத்திரமல்லாமல் இவர்களது மத தலைவர்கள், இவர்களது பிரதான ஆசாரியர்கள், வேத பாரகர்கள், பரிசெயர்கள் மற்றும் நியாய சாஸ்திரிகளே இந்த பயங்கரமான செய்திக்கு பொறுப்பாளிகளாக இருக்கின்றனர். இயேசு கிறிஸ்து யாரப்ப சிலுவைக்கு ஆக்கிட்டு யாரோ இவருக்கு ஆப்போசிட் ஆகிருந்த பார்ட்டிகள் ஏன் பண்ண ஹோகல இவரு சிலுவைக்கு ஆக்கல யார் ஆக்கிதுன்னு ದೇವರು ಮಕ್ಕಳು ಅಂತ ಎಂಚ್ಕೊಂಡವ್ರು ಏನ್ ಮಾಡ್ಬೇಕು ಯೇಸು ಕ್ರಿಸ್ತನ ಶಿಲುಬೆಗೆ ಅಂದ್ರೆ ಹೇಳ್ತಾರೆ ಲಾರ್ಡ್ಸ್ ಪ್ರೊಫೆಟ್ಸ್ ಪೀಪಲ್ ಯಾರಂದ್ರೆ ಯಹೂದಿಯರು. ಅಂದ್ರೆ ಇವ್ರು ಏನ್ ಮಾಡಿದ್ರೆ ಕ್ರಿಸ್ತನ್ ಏನ್ ಮಾಡಿದ್ದಾರೆ ಅವ್ರ ಹಾಕಿದ್ದು ಅಲ್ಲರ ಯಾರು ಅಂದ್ರೆ ಮುಖ್ಯವಾಗಿ ಕಾಮನ್ ಪೀಪಲ್ ಯಾರು ಇಲ್ವಂತೆ ಅಂದ್ರೆ ಯಾರು ರಿಲಿಜಿಯಸ್ ಲೀಡರ್ಸ್ ಅದರ ಆಮೇಲೆ ಚೀಫ್ ಪ್ರಿಸ್ಟ್ ರೂಲರ್ಸ್ ಆಮೇಲೆ ಸ್ಕ್ರೈಬ್ಸ್ ಫ್ಯಾರಿಸೀಸ್ ಡಾಕ್ಟರ್ಸ್ ಅವ್ರದೆಲ್ಲ ಅದರ ನೋಡಿ ಇವೆಲ್ಲ ಇವ್ರು ಏನ್ ಮಾಡಿದ್ರು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದ್ದು ಯಾಕೆ ಅಂತಂದ್ರೆ ಯೇಸು ಕ್ರಿಸ್ತು ಮಾಡೋಂತ ಉಪದೇಶ ಫಸ್ಟ್ ಹೆಂಗಿತ್ತು ಅಂದ್ರೆ ಇವ್ರಿಗೆ ಟೋಟಲ್ ಆಗಿ ಇವ್ರ ನಂಬಿಕೆ ಏನಾಯ್ತು ಹಾಗಾಗಿ ಇವ್ರು ಹೆಂಗಿದೆ ಒಂದು ದೊಡ್ಡ ಒಂದು ಡೈನಾಸ್ಟಿನೇ ಕಟ್ಬಿಟ್ಟಿದ್ರು ಅದರ ಡೈನಾಸ್ಟಿ ಆಫ್ ಫಾಲ್ಸ್ ಇನ್ ಥಿಂಗ್ಸ್ ಅದರ ಎಲ್ಲ ಸುಳ್ಳು ಬೋಧನೆಗಳು ಅದರ ಆಮೇಲೆ ಇಲ್ದಿರೋಂಥ ಎಲ್ಲ ಒಂದು ಕರ್ಪಣೆಗಳನ್ನ ಮಾಡಿದ್ರು ಅದರ ಅದಕ್ಕೆ ಬೈಬಲಲ್ಲಿ ಏನ್ ಹೇಳ್ತಾರೆ ಒಂದ್ ಕಡೆ ಮಾತು ಬಿಡ್ತಾರೆ ನೋಡಿದಿರಾ ಮೋಸೆ ಒಂದು ಧರ್ಮಶಾಸ್ತ್ರ ಮತ್ತು ತಂದೆಗಳ ಒಂದು ಟ್ರೆಡಿಷನ್ ಅಂತ ಒಂದು ವಚನ ಬರ್ತಾರೆ ಯಾರೋ ಗೊತ್ತಿದೆ ಎಲ್ಲಿ ಅಂತ ಮಾರ್ಕ್ 7 ಥರ್ಡ್ ವರ್ಸ್ ಫರಿಸಾಯರು ಯಹೂದ್ಯರೆಲ್ಲರೂ ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಹಿಡಿದು ನೋಡ್ರಿ ಏನಂತೆ ಹಿರಿಯರಿಂದ ಬಂದಂತ ಸಂಪ್ರದಾಯವನ್ನು ಹಿಡಿದು ತಮ್ಮ ಕೈಗಳನ್ನು ಚೆನ್ನಾಗಿ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ ನೋಡ್ರ ಕೈಗಳನ್ನು ಚೆನ್ನಾಗಿ ತೊಳೆದುಕೊಳ್ಳದೆ ಆಹಾರವನ್ನು ತಿನ್ನುವುದಿಲ್ಲ ಆಮೇಲೆ ಮತ್ತು ಪೇಟೆಗೆ ಹೋಗಿ ಬಂದರೆ ನೀರನ್ನು ಪ್ರೋಕ್ಷಿಸಿಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ ನೋಡ್ರ ಇದೇನಂದ್ರೆ ಇದ್ರಲ್ಲಿ ಕೆಲವೊಂದೆಲ್ಲ ಮೋಸೆಯಿಂದ ಬಂದಂತ ಧರ್ಮಸ್ಥಗಳಿತ್ತು ಅದೇ ಕೆಲವೊಂದು ಏನಾಗ್ಬಿಡ್ತಂದ್ರೆ ಅಂದ್ರೆ ಯಾರಿಂದ ಬಂದಿರೋದಂತಂದ್ರೆ ಟ್ರೆಡಿಷನ್ ಆಫ್ ದೇರ್ ಎಲ್ಡರ್ಸ್ ಅದರ ಹಿರಿಯಿಂದ ಬಂದಂತ ಒಂದು ಸಂಪ್ರದಾಯ ಅದರ ಅವ್ರದೇ ಮಾಡೋ ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಮಾಡ್ಕೊಂಬಿಟ್ಟಾರೆ ಏನಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ನೀವು ಒಂದು ಮಾಡ್ತೀರಾ ಆದ್ರೆ ನೀವು ಅದರ ಒಂದು ಕಿರು ಬೆಳ್ಳು ಕೂಡ ಏನ್ ಮಾಡಿದಿಲ್ಲ ನೀವು ಮುಟ್ಟೋದಿಲ್ಲ ಅಂತ ಹಾಗಾಗಿ ನೀವು ಮಾಡೋದಿಲ್ಲ ಏನಾಗಿದೆ ಸೇಫ್ ಗಾರ್ಡ್ ಮಾಡ್ಕೊಳಕ್ಕೆ ಏನ್ ಮಾಡ್ಬಿಟ್ಟದ್ರ ಅದಕ್ಕೆ ಇಂಥ ಜನಗಳೇ ಏನ್ ಮಾಡಿದ್ರು ಯೇಸು ಕ್ರಿಸ್ತನ್ ಇವಾಗ ಶಿಲುಬೆಗೆ ಹಾಕಿದ್ರು ಯಾಕೆ ಅಂತಂದ್ರೆ ಯೇಸು ಕ್ರಿಸ್ತ ಇದು ವಿರುದ್ಧವಾಗೇ ಮಾಡೋದು ಇವಾಗ ಹೇಳೋರು ಯಾಕಂದ್ರೆ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತನ್ ಡಾಕ್ಟರ್ ಹೆಂಗಿತ್ತಂದ್ರೆ ವೆರಿ ಸಿಂಪಲ್ ಡಾಕ್ಟ್ರಿನ್ ಅದರ ಅನೇಕ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಒತ್ತಡ ಗಿಟ್ಟಲ್ಲ ಏನಿಲ್ಲ ಅದರ ಸಿಂಪಲ್ ಆಗಿ ಏನಂದ್ರು ಅದರ ಏನ್ರಿ ಈ ನೊಗಾನ ಬಿಟ್ಬಿಟ್ಟು ನಾನ್ ಕೊಡಂತ ನಗನ ಏನ್ ಮಾಡ್ರಿ ನೀವು ಅದ್ ಎತ್ಕೊಂಡು ಏನ್ ಮಾಡಿ ನಮ್ಮಿಂದೆ ಬಂದ್ರಿ ಅಂತಂದ್ರೆ ಇದನ್ನ ಏನಾಗಿತ್ತಂದ್ರೆ ಇದು ಇಷ್ಟೊಂದು ಸಿಂಪಲ್ ಆಗಿ ಹೇಳ್ಬಿಡೋದು ಏನಾಗ್ಬಿಡ್ತಂದ್ರೆ ಅಲ್ಲಿ ಈ ಪರಿಸರ ಸದಸ್ಯರು ಏನಾಗ್ಬಿಡ್ತು ತುಂಬಾ ಕಷ್ಟ ಆಗ್ಬಿಡ್ತಾರೆ. ಅದಕ್ಕೆ ನಾವು ಬೈಬಲ್ ಓದ್ಬೇಕಾದ್ರೆ ಯೇಸು ಕ್ರಿಸ್ತ ಅರೆಸ್ಟ್ ಮಾಡಿ ಫಸ್ಟ್ ಅಣ್ಣ ಮನೆಗೆ ಕೊಂಡೋಗ್ತಾರೆ. ಈ ಅಣ್ಣ ಯಾರಂತಂದ್ರೆ ಕಾಯಫಾಸಿನ ಮಾವ ಅಂತ ಓದ್ತಿರೋದ್ರೆ ಏನಕ್ಕೆ ಅಂತ ಓದ್ಬೇಕಾದ್ರೆ ಬ್ರದರ್ ಹೆಸರು ಹೇಳ್ತಾರೆ ಈ ಅಣ್ಣ ಬಂದ್ಬಿಟ್ಟು ಈ ಆಲಯದ ಆಚೆಕಡೆ ಬಿಸ್ನೆಸ್ ಮಾಡೋರಂತ. ಏನ್ ಬಿಸ್ನೆಸ್ ಅಂತಂದ್ರೆ ಈ ಬಲಿಗಳನ್ನ ಮಾಡೋಂಥ ಬಿಸ್ನೆಸ್ ಅಂತೆ. ಬಲಿಗಳನ್ನ ಕೊಡ್ಬೇಕಾದ್ರೆ ದೇವರು ನಮ್ಗೆ ಸೆಟ್ ಆಫ್ ರೂಲ್ಸ್ ಕೊಟ್ಟಿದ್ದಾರೆ ಇಂತಿಂಥ ಬಲಿ ಹಿಂಗೆ ಇರ್ಬೇಕು ಅಂತಂದ್ರ ಇವ್ರು ಏನ್ ಮಾಡೋರಂತೆ ಅಂತ ಒಂದು ಪ್ರಾಣಿಗಳನ್ನೆಲ್ಲ ಎಂತ ಕ್ಲೀನಾಗೆಲ್ಲ ಬೆಳೆಸಿ ಸಾಕಿ ಕ್ಲೀನಾಗಿ ಅದನ್ನ ಪರ್ಚೇಸ್ ಮಾಡಿ ಈ ಆಲಯದ ಆಚೆ ಕಡೆ ಏನ್ ಮಾಡೋದಂತೆ ಕ್ಲೀನಾಗೆ ಆ ಮಾರ್ಕೆಟ್ ಎಲ್ಲ ತನಿಟ್ಟಿದಂತ. ಹಂಗ್ರೆ ಯಾರ್ಯಾರು ಏನ್ ಬಲಿ ಇವ್ರುಗಳು ಬೇಕು ಈಸಿಯಾಗಿ ಎಲ್ಲಿ ಸಿಗ್ತಾ ಇತ್ತು ಅಲ್ಲಿ ಆ ಒಂದು ಆಲಯದ ಆಚೆ ಕಡೆ ಆಗೋದು ಸಿಕ್ಬಿಡೋದು. ಅಂದ್ರೆ ಹೆಂಗ್ ಹೇಳ್ಬೇಕಂದ್ರೆ ನಮ್ಮ ಹಿಂದೂ ಟೆಂಪಲ್ ಹೋದಾದ್ರೆ ಈ ತೆಂಗಿನಕಾಯಿ ಕುಂಬಳಕಾಯಿ ಎಲ್ಲಿ ಸಿಗ್ತದೆ ಆಚೆ ಕ್ಲೀನ್ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ನೀವೇನ್ ಬೇಕು ಬಿಟ್ಟಿ ನಿಮ್ ದೊಡ್ಡ ಬೇಕಾದ ಆ ಸೈಜ್ ಅಲ್ವಾ ನಿಮ್ಗೆ ದುಡ್ಡು ಕೊಡ್ತೀರಾ ಹಂಗೆ ತಕ್ಕಂತೆ ಆತರ ಏನ್ ಮಾಡೋದು ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ರೆಡಿ ಮಾಡೋರಂತೆ. ಆಕ್ಚುಲಿ ಬೈಬಲ್ ಅಲ್ಲಿ ಮಾಡಂಗಿಲ್ಲ. ಏನ್ ಹೇಳ್ತಾರೆ ಅಂದ್ರೆ ಆಕ್ಚುಲಿ ದೇವರು ಮನೆ ಫ್ರೀ ಇದ್ದ ಓದಿ ಅಂತ ಅದರ ಗ್ರೇಡ್ಗಳು ಹೇಳ್ತಾರೆ ಬಲಿಗಳಲ್ಲಿ ಅದರ ಫಸ್ಟ್ ಏನ್ ತರ ಓತಾನೆಲ್ಲ ಕೊಡಿ ಆಮೇಲೆ ಎತ್ತು ಅದರ ಕೊಡಿ ಅಂತ ಹೇಳ್ತಾರೆ. ಆಮೇಲೆ ಏನಂತಾರೆ
ಶೀಪು ಲ್ಯಾಂಬೋ ಇವೆಲ್ಲ ಕೊಡಿ ಅಂತ ಹೇಳ್ತಾರಲ್ಲ, ಕೊನೆಗೆ ಅದು ಆಗಿಲ್ವಾ, ಏನ್ ಮಾಡಿ ಹೋಗ್ಬಿಟ್ಟು ಪಾರ್ವಳ ಏನ್ ಮಾಡಿ ಪಾರ್ವಳನ ಆಗಿಲ್ವಾ ಧಾನ್ಯಗಳ ಕೊಡಿ ಅಂತ ಹೇಳ್ತಾರೆ, ಧಾನ್ಯ ಆಗಿಲ್ಲ ಡ್ರಿಂಕ್ ಆಫರಿಂಗ್ ಕೊಡಿ ಅಂತ ಹೇಳ್ತಾರೆ. ಅರೆ ಕೊನೆ ಏನೂ ಆಗಿಲ್ಲ, ಹೋಗ್ಬಿಟ್ಟು ಕಾರ್ ಹೋಗ್ಬಿಟ್ಟು ಪಾರ್ವಳ ಇರ್ಕೊಂಬಂತ ಅಂತಾರೆ. ಸೊ ಇವಾಗ ಯೋಚನೆ ಮಾಡಿ, ಇವೆಲ್ಲ ಹೇಳಿದ ಜನಕ್ಕೆ ಅಂತಂದ್ರೆ ತಾನು ಮಾಡಿದಂತ ಪಾಪನ ಅವನು ಏನ್ ಮಾಡ್ಬೇಕು, ಈಗ ಪ್ರಾಯಶ್ಚಿತ್ತ ಮಾಡ್ಬೇಕು. ಅಂದ್ರೆ ನನಗಾಗಿ ಇದೊಂದು ಏನೋ ಒಂದು ಮುಗ್ಧವಾಗಿರುತ್ತ ಪ್ರಾಣಿ ಬಲಿ ಕೊಡ್ತಾರೆ ಅಂತಂದ್ಬಿಟ್ಟು ಆ ಫೀಲಿಂಗ್ ಅವ್ರನ್ನ ಹುಟ್ಲಿ ಅವಾಗ ಏನ್ ಮಾಡ್ತಾರೆ, ಕೆಟ್ಟದೆಲ್ಲ ಮಾಡೋದ್ ಏನ್ ಮಾಡ್ತಾನೆ ಅವನು, ಅವ್ನಿಗೆ ಬಿಡ್ತಾರೆ ಅಂತ ಮಾಡಿದ್ವಿ. ಇವಾಗ ಕೊಟ್ಟಿದ್ದು ಅದರ ಇವಾಗ ಸ್ಕೂಲಲ್ಲಿ ಮಕ್ಕಳಿಗೆ 100 times ಐ ಶಾಲ್ ನಾಟ್ ಸ್ಪೀಕ್ ಇನ್ ದ ಕ್ಲಾಸ್ ಅಂತ ಬರಿ ಅಂದ್ರೆ ಏನ್ ಮಾಡ್ತಾರೆ, ಫಸ್ಟ್ ಟೈಮ್ ಬರೀಬೇಕು ಬೈಕಂ ಬಿಕ್ಕಂ ಬರೀತಾರೆ ಅದರ ಎಲ್ಲ ಬರ್ದ ಈ ಮಲೆ ಇನ್ನೊಂದ್ಸತಿ ಮಾತಾಡ್ತಾರ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ, ಓ ಅದ ಏ ಬಿಡ ಟೀಚರ್ ಮಾಡ್ತೀನಿ ಇಂಪೋಸಿಷನ್ ಕೊಡ್ತಾರೆ ಬಿಡ. ಅದೇ ತರ ದೇವ್ರೇ ಮಾಡಿದ್ದು, ಇನ್ ಕೊಡ್ಬೇಕಾದ್ರೆ ಪ್ರತಿಸತಿಗೇನಾಗ್ಲಿ ಮನಸಾಕ್ಷಿ ಚುಚ್ಚಿಬಿಟ್ಟು ತಿರ್ಗಾ ದೇವ್ರ ಕಡೆ ತಿರುಗ್ಲಿ ಅಂತ ಮಾಡ್ತಾರೆ. ದೇವ್ರು ಕೊಟ್ಟಿದ್ದು ಇವ್ರೇನ್ ಮಾಡ್ಬಿಟ್ರು ಅಂದ್ರೆ ಬಿಸ್ನೆಸ್ ತರ ಮಾಡ್ಕೊಂಡ್ಬಿಟ್ರು. ಯೇಸು ಕ್ರಿಸ್ತ ಫಸ್ಟ್ ಬಂದು ಏನ್ ಮಾಡ್ತಾರೆ, ಇವ್ರು ಡಾಕ್ಟರ್ಗಳನ್ನ ಹೊಡೆದಾಕ್ಬಿಟ್ಬಿಡಿ ಅದರ ಫುಲ್ ಟೋಟಲ್ ಆಗಿ ಏನಾಗ್ಬಿಟ್ಟು ಹೇಳ್ತಲ್ಲ, ಕ್ರೈಸ್ಟ್ ಸ್ಪೋಕ್ ವಿತ್ ಅಥಾರಿಟಿ ಅಂತ ಅಧಿಕಾರದಿಂದ ಮಾತಾಡೋದೇ ಕ್ರಿಸ್ಟಲ್ ಕ್ಲಿಯರ್. ಇವ್ರು ಹೇಳೋದಕ್ಕೂ ಇವ್ರು ಹೇಳೋದು ಅಜಗಜಾಂತರ ವ್ಯತ್ಯಾಸ ಆಗಿತ್ತಂತೆ. ಅದಕ್ಕೆ ಇನ್ನೊಂದ್ ಕಡೆ ಹೇಳ್ತಲ್ಲ, ಜ್ಞಾನದ ಬಿಗಿತ್ಕ ಏನ್ ಮಾಡ್ಬಿಟ್ಟಿದ್ರು ಅವ್ರ ತಗೊಂಡ್ಬಿಟ್ಟಿದ್ರು ಯೇಸು ಕ್ರಿಸ್ತ ಜ್ಞಾನದ ಬಿಗಿತ್ಕ ಏನ್ ಮಾಡ್ತಾ ಕ್ಲೀನ್ ತೆಗೆದ್ಬಿಟ್ಟು ಅರ್ಥಗಳನ್ನ ಹೇಳಬೇಕಾದ್ರೆ ಜನಗಳಿಗೆ ಏನಾಗ್ಬಿಡ್ತು, ಓ ಹಿಂಗೆಲ್ಲ ಇದೆಯಾ ಸತ್ಯ ಅದೇನಾಯ್ತು ಗೊತ್ತಾಗ್ಬೇಕಾದ್ರೆ ಏನಾಗ್ಬಿಡ್ತು ಅಂತಂದ್ರೆ ಇವ್ರು ಹೇಳೋದೆಲ್ಲ ಸುಳ್ಳು ಅಂತ ಗೊತ್ತಾಗ್ಬೇಕಾದ್ರೆ ಏನಾಯ್ತಂದ್ರೆ ಇವರು ದ್ವೇಷದಿಂದ ಯೇಸು ಕ್ರಿಸ್ತ ಏನ್ ಮಾಡಿದ್ವಿ ಇವಾಗ ಚೀಲ್ಬೇಗೆ ಹಾಕೋದ್ರು, ಏನಕ್ಕೆ ಹೊಟ್ಟೆ ಕಿಚ್ಚಾಕಿ ಹೇಳೋದೆಲ್ಲ ಏನ್ ಮಾಡ್ತಾರೆ, ಇರೋ ಫ್ಯಾಕ್ಟ್ ಹೆಂಗಿದೆ ಹಂಗೇನ್ ಮಾಡಿದ್ರು ಇವಾಗ ಇವಾಗ ಹೇಳ್ತಾರೆ ಅಂತಂದ್ಬಿಟ್ಟು ಇವ್ರಿಗೆ ಇವ್ರ ಮೇಲೆ ದ್ವೇಷ ಪಟ್ಟಿದ್ದು ಯಾರು ಅಂತಂದ್ರೆ ಕಾಮನ್ ಪೀಪಲೇ ಅಲ್ವಂತೆ. ಅದರ ಆ ಕಾಮನ್ ಪೀಪಲ್ ಏನ್ ಮಾಡಿದ್ರು, ಯೇಸು ಕ್ರಿಸ್ತನ ರಾಜ ಅಂತ ವೆಲ್ಕಮ್ ಮಾಡಿದ್ರು. ಅದು ಇವ್ರೇನ್ ಮಾಡ್ಬಿಟ್ರು, ಇವರೆಲ್ಲ ಓಡಿಕೊಂಡಿದ್ದೀನಿ ಇವರೆಲ್ಲ ಇವೆಲ್ಲ ಹಿರಿಯರು ಆಮೇಲೆ ಎಂತ ನ್ಯಾಯಶಾಸ್ತ್ರಿಗಳು ಅದರ ಈ ವೇದ ಪ್ರಾಯಕರುಗಳು ಅದರ ಎಲ್ಲ ಕ್ಲೀನ್ ಆಗಿ ಎಲ್ಲ ನ್ಯಾಯ ಪ್ರಮಾಣದಕ್ಕೆಲ್ಲ ನಿಪುಣರಾಗಿರೋರು ಎಲ್ಲ ಸೇರ್ಬಿಟ್ಟು ಏನ್ ಮಾಡೋರು, ಇವಾಗ ನಮ್ಮ ಉಪದೇಶಕ್ಕೆ ಏನಾಗಿದೆ ಇವಾಗೆಲ್ಲ ಇದು ವಿರುದ್ಧವಾಗಿದೆ, ಈ ನಿಂಗೆ ಬಿಟ್ರೆ ಚೆನ್ನಾಗಿರೋ ಅಂತ ಮಾಡ್ತಾರೆ. ಯೇಸು ಕ್ರಿಸ್ತನ ಶಿಲ್ಬನ ಸಾಯಿಸಿರುತ್ತೆ ಅದರ ಆಮ ನೋಡಿ ನೆಕ್ಸ್ಟ್ ಹೇಳ್ತಾರೆ, ಉಲಗಂ ಉಂಗಲೆ ಪಗೈತಾಲ್ ಆಶ್ಚರ್ಯ ಪಡ ವೇಂಡಾ, அது உங்களை பகைக்கிறதுக்கு முன்னே என்னை பகைத்ததென்று அறியுங்கள் என்ற ஆண்டவருடைய வார்த்தைகளை நினைவு கூறுகின்றோம். ಲೋಕ ನಿಮ್ಮ ದ್ವೇಷ ನೀವೇ ಮಾಡಕ್ ಹೋಗ್ಬಿಡಿ, ಆಶ್ಚರ್ಯ ಪಡಕ್ ಹೋಗ್ಬಿಡಿ. ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ಮಾಡಿದ ದ್ವೇಷ ಇವಾಗ ಯೇಸು ಕ್ರಿಸ್ತನ್ ದ್ವೇಷ ಮಾಡಿದ್ರು ಯಾರು, ಪಕ್ಕದ ಪಕ್ಕದ ರಾಜ್ಯದವರು ಇರಾನ್ ಅವರು ಇರಾಕ್ ಅವರು ಬ್ಯಾಬಿಲೋನ್ ಅವರು ಬಂದ ಯೇಸು ಕ್ರಿಸ್ತನ್ ದ್ವೇಷ ಮಾಡೋರ ಏನಾದ್ರ, ಯಾರು ಏನ್ ಮಾಡಿದ್ದು, ಸಿರಿಯಾ ದೇಶದವರು ಬಂದಿಲ್ಲ ಅಥವಾ ಐಗುಪ್ತ ದೇಶದಲ್ಲಿ ಒಬ್ರು ಬಂದಿಲ್ಲ, ಯಾರು ಮಾಡಿದ್ದು, ರೋಮನ್ಸ್ ಕೂಡ ಪಾಪ ಅವ್ನು ದ್ವೇಷ ಮಾಡಕ್ ಹೋಗಿಲ್ಲ, ಅವ್ರೇನ್ ಮಾಡೋ ಬಿಡುಗಡೆ ಮಾಡಕ್ಕೆ ಬಿಟ್ಬಿಟ್ರು ಅಲ್ವಾ. ಈ ಆಕ್ಚುಲಿ ಇಸ್ರೇಲ್ ಜನಗಳೇ ಮಾಡಿದ್ರು ಅಂತ ದ್ವೇಷ ಪಡ್ತೀವಿ. ಈ ತರ ನಮ್ಮ ಜೀವಿತದಲ್ಲಿ ಕೂಡ ನೋಡ್ಬೇಕು, ನಮ್ಗೆ ದ್ವೇಷ ಪಡಿಸೋದು ಯಾರು ಅಂತಂದ್ರೆ ನಮ್ಮ ಜೊತೆಗಿರೋರು ಏನ್ ಮಾಡ್ತಾರೆ ನನ್ನ ದ್ವೇಷ ಪಡ್ತಾರೆ ಅಂದ್ರೆ ನೋಡ್ಬೇಕು ರಿಲಿಜಿಯಸ್ ಕಾನ್ಸೆಪ್ಟ್ ಅಲ್ಲಿ ಒಂದೇ ಮೈಂಡ್ ಒಂದೇ ಅಂಡರ್ಸ್ಟ್ಯಾಂಡಿಂಗ್ ಅಂತ ಸತ್ಯಲ್ಲಂತ ಒಂದು ನಮ್ಮ ಮಕ್ಳು ಅದಿಗೆ ಹೇಳ್ತಾರೆ ಬ್ರದರ್ ಅಸ್ ಹೇಳ್ಬೇಕಾದ್ರೆ ರಿಲಿಜಿಯಸ್ ವರ್ಲ್ಡ್ ಇಂದ ನಮ್ಗೆ ಏನಾಗುತ್ತೆ ಇವಾಗ ನಮ್ಗೆ ಟ್ರಯಲ್ಸ್ ಎಲ್ಲ ಬರೋದು ಅಂತಂದ್ರೆ ಅದ್ರ ನೆಕ್ಸ್ಟ್ ಅದೇ ಪಾತ್ರದಲ್ಲಿ ಪಾನ ಪಣ್ಣ ನೋಡ್ರ ಅದೇ ಪಾತ್ರದಲ್ಲಿ ಏನ್ ಮಾಡಕ್ಕೆ ಇವಾಗ ಏನ್ ಪಾತ್ರೆ ಅದೇ ಪಾತ್ರೆ ಅಂದ್ರೆ ಓದಿ சத்தியத்திற்கான எதிர்ப்பும் ஒளியை சுமப்பவர்களுக்கான துன்புறுத்தலும் இன்று கிறிஸ்தவம் என்று அழைக்கப்படும் உலகத்தின் மிக முக்கியமான பிரதிநிதிகளிடமிருந்து வருவதை காண்கையில் நாம் ஆச்சரியமுறை வேண்டாம். இந்த உண்மையானது நம்மை எதிர்ப்பவர்களையோ அல்லது நமது கர்த்தரை மரணத்திற்கு ஏதுவாய் துன்புறுத்தினவர்களையோ பகைப்பதற்கு நம்மை வழிநடத்தக்கூடாது. இந்த காரியம் தொடர்புடையதான அப்போஸ்தலனாகிய பேதுருவின் வார்த்தையாகிய சகோதரரே, நீங்களும் உங்கள் அதிகாரிகளும் அறியாமையினாலே இதை செய்தீர்கள் என்று அறிந்திருக்கிறேன். அப்போஸ்தலர் 3:17 என்பதை நாம் நினைவில் கொள்ள வேண்டும். ஆம், மத உலகத்தாரின் இருதயம் மற்றும் மனதின் குருட்டுத்தன்மையையும் அறியாமையும் தான் தலை மற்றும் சரீரமாக கிறிஸ்துவனுடைய பாடுகள் அனைத்திற்குமான அடிப்படையாக காணப்படுகின்றது. இவைகள் தங்களுடைய தலையானவருடைய உபத்திரவங்களில் குறைவானதை கிறிஸ்துவினுடைய சரீரத்தின் அங்கத்தினர்கள் நிறைவேற்றுவது வரையிலும் இப்பொழுது காணப்படுவதற்கு பிதா அனுமதித்துள்ளார். நோடுறேன் இங்கே நாக்கல்ல ரிலிஜியஸ் லீடர்ஸ் இயேசு கிறிஸ்து ப்ரொசிக்யூட் மாட்டாரோ ಈ ಕಾಲದಲ್ಲಿ ಕೂಡ ನಮಗೆ ರಿಲಿಜಿಯಸ್ ಲೀಡರ್ಸ್ ಏನ್ ಮಾಡ್ತಾರೆ ಪ್ರೊಸಿಕ್ಯೂಟ್ ಮಾಡ್ತಾರೆ. ಸರಿ, ಇದನ್ನ ಹೆಂಗ್ ಹ್ಯಾಂಡಲ್ ಮಾಡೋದು ಈ ಸಿಚುವೇಶನ್ ಅಂತಂದ್ಬೇಕ್ರೆ ಬ್ರದರ್ಸ್ ಹೇಳ್ತಂದ್ರೆ ಯೇಸು ಕ್ರಿಸ್ತ ಹೆಂಗೆ ಹ್ಯಾಂಡಲ್ ಮಾಡಿದ್ರೆ ಈ ತರ ಮಾಡ್ತಾವೋ ಹ್ಯಾಂಡಲ್ ಮಾಡೋಕಂದ್ರೆ ಅಪೋಸ್ಟಲ್ ಪೀಟರ್ ಹೆಂಗೆ ಹೇಳ್ತಾರೋ ಅದೇ ತರ ಮಾಡಕ್ಕೆ ಅಡ್ವೈಸ್ ಅನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಏನಪ್ಪ ಅಡ್ವೈಸ್ ಅಂತಂದ್ರೆ ಅಲ್ಲಿ ಅಪೋಸ್ಟಲ್ ಕೃತ್ಯಗಳಲ್ಲಿ ಹೇಳ್ತಾರೆ, ಆಮೇಲೆ ಒಂದೇ ಕುರಿತದಲ್ಲಿ ಅಲ್ಲೂ ಕೂಡ ಹೇಳ್ತಾ ಹೋಗ್ತೀನಿ. ಫಸ್ಟ್ ಕುರಿತಿಯನ್ಸ್ 2:8 ನೋಡಿ, 2:7-8 ನೋಡಿ,
ಸ್ಪಷ್ಟವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೂ ಮರೆ ಮಾಡಿದ ಜ್ಞಾನಗಳು. ಇದನ್ನು ಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ನೋಡ್ರ, ಅವರು ಅರಿತಿದ್ರೆ ಖಂಡಿತವಾಗಿ ಏನ್ ಮಾಡ್ತಾ ಇರಲಿಲ್ಲ, ಇದು ಮಾಡ್ತಾ ಇರಲಿಲ್ಲ. ಅದೇ ನೋಡ್ಬೇಕ್ರೆ ಇವನ್ನ ಕಣ್ಣ ಬ್ಲೈಂಡ್ ಮಾಡಕ್ಕೆ ಬಿಟ್ಟವ್ರು ಯಾರು ಅಂತ ನೋಡ್ಬೇಕ್ರಿ. ಏನ್ರಿ ತಂದೆ ಆದ ದೇವ್ರ ಅದರ ಯೇಸು ಕ್ರಿಸ್ತನ ಇದ್ರ ಹಾಕ್ಬೇಕಾಗಿತ್ತು. ಯಾಕೆ ಇಲ್ಲ ಅಂತಂದ್ರೆ ಅವ್ರ ಕಣ್ಗಳು ಓಪನ್ ಆಗಿದ್ರೆ ಏನ್ ಮಾಡಿದ್ರು, ಡೆಫಿನೆಟ್ ಆಗಿ ಯೇಸು ಕ್ರಿಸ್ತ ಸಿಲುಬೆಗೆ ಆಗ್ತಾನೆ ಇರ್ಲಿಲ್ಲ. ಅದರ ಅದೇ ಹೇಳ್ಬೇಕು ಕ್ರಿಸ್ತರ ಮಣ್ಣ ಎಷ್ಟು ಅವಶ್ಯಕತೆನೋ. ಆಯ್ತು, ದೇವ್ರು ಏನ್ ಮಾಡಂದ್ರೆ ಇವ್ರು ಎಲ್ಲಾರಲ್ಲೂ ಆತರ ಒಂದು ಒಂದು ದ್ವೇಷದ ಒಂದು ಕೋಪದ ಒಂದು ಗುಣಗಳೇನ ಉಂಟು ಮಾಡಿ ಅವ್ರ ಕಣ್ಗಳೇನ್ ಮಾಡಿದ್ರು, ದೇವ್ರು ಮಂಕ್ ಮಾಡ್ಬಿಟ್ರು ಅಂತ ಹೇಳ್ತಾ ಅಂದ್ರ. ಇದೇ ತರ ನೋಡ್ಬೇಕ್ರೆ ದೇವ್ರ ಮಕ್ಳು ಜೀವನದಲ್ಲಿ ಕೂಡ ಹಿಂಗೇನಾಗ್ತಾರೆ ನಡೀತಾರೆ ಅಂತಂದ್ರೆ ಅದೇ ಯಾವಾಗ ಏನಾಗ್ತದೆ ಈ ಸಿಚುವೇಶನ್ ಹೆಂಗ್ ಅನಲೈಸ್ ಮಾಡ್ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗೊತ್ತಿಲ್ದ್ರೆ ಏನ್ ಮಾಡ್ತಾರೆ ಅಂದ್ರ ಗೊತ್ತಿಲ್ದ್ರೆ ಮಾಡ್ತಾ ಅಂತ ಹೇಳೋದಕ್ಕಿಂತ ಅವ್ರ ಕಣ್ಗಳೇನ ಇನ್ನ ಟೋಟಲ್ ಆಗಿ ದೇ ಆರ್ ಟೋಟಲಿ ಬ್ಲೈಂಡೆಡ್ ಅಂದ್ರೆ ಇನ್ನ ಆ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗಿಲ್ಲ ಅವಾಗ ಇನ್ನ ಬಂದಿಲ್ಲ ಅಂತಂದ್ಬಿಟ್ಟು. ಅದರ ಇವಾಗ ನೋಡಿ, ಇವಾಗ ನಾವು ಒಂದು ಕೆಲಸ ಮಾಡೋದಕ್ಕು ಅದರ ಇದೇ ಕೆಲಸ ಒಬ್ಬ ಇಂಜಿನಿಯರ್ ಅದರ ಒಂದು ಗಾಡಿಗೆ ಸಣ್ಣ ಪುಟ್ಟ ರಿಪೇರಿ ಆಯ್ತು ಅದರ ನಾವು ಕೆಲಸ ಮಾಡೋದಕ್ಕು ಒಳ್ಳೆ ಮೆಕ್ಯಾನಿಕ್ ಅಥವಾ ಇಂಜಿನಿಯರ್ ಕೆಲಸ ಮಾಡೋದಕ್ಕೆ ಅಡುಗೆ ಏನಿದೆ ವ್ಯತ್ಯಾಸ ಇದೆ. ಆ ಮೆಕ್ಯಾನಿಕ್ ಹೆಂಗ್ ಗೊತ್ತಿರ್ತಾರೆ ಇನ್ ಅಂಡ್ ಔಟ್ ಎಲ್ಲ ಕಂಪ್ಲೀಟ್ ಗೊತ್ತಿರ್ತಾರೆ. ಇವಾಗ ಅದೇ ಕೆಲಸ ನಾವು ಸಡನ್ ಮಾಡ್ಬೇಕು ನಾವು ಆಯ್ತದ ಅದೇ ಹೊಡ್ಬೇಕ್ರೆ ಅವಾಗ ನಾವೇ ಹೇಳ್ತೇವೆ ಇವಾಗ ಗೊತ್ತಿಲ್ಲದೆ ಏನ್ ಮಾಡ್ತಾವ್ರೆ ಮಾಡ್ತಾ ಇದಾರೆ. ಇದೇ ತಗೊಂಡ್ಬೇಕ್ರೆ ಈ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಏನಾಗಿರ್ಬೇಕು ನಾವು ಇರ್ಬೇಕಂದ್ರೆ ಈ ಒಂದ್ ಲೆವೆಲ್ಗೆ ಏನಾಗ್ಬೇಕು ಇವಾಗ ಬೆಳಿಬೇಕು. ಈ ತರ ಅನುಭವಿಸೋದಿಂದ ಏನ್ ನೋಡ್ತೀನಿ ಅಂತಂದ್ರೆ ಕ್ರಿಸ್ತನ ಒಂದು ಶರೀರದಲ್ಲಿ ಇರುವಂತ ಒಂದು ಬಾಕಿ ಆಗಿರೋ ಉಪದ್ರವಗಳನ್ನ ನಾವೇನ್ ಮಾಡ್ತಾ ಇದ್ರೆ ಅದಲ್ಲಿ ಪಾಲ್ಗಾರ ಅಂತ ನೋಡ್ತಾ ಇದ್ರೆ ನೆಕ್ಸ್ಟ್ சீக்கிரமாகவே நமது அருமை கர்த்தர் கூறியுள்ள பிரகாரமாகவே இப்பொழுது அவரது பிட்கப்பட்ட சரீரத்தில் பங்கெடுத்து அவரோடு கூட சத்தியத்தின் ஊழியத்தில் பிட்கப்படுகிறவர்களும் இப்பொழுது பாடுகள் மற்றும் சுயத்தை வெறுத்தல் எனும் அவரது பாத்திரத்தில் பங்கெடுப்பவர்களும் திரைக்கு அப்பால் ராஜ்யத்தில் அவரோடு கூட சந்தோஷத்தின் புதிய திராட்சரசத்தை பருகுவார்கள். ಅದರ ಸರಿ ನೋಡ್ಬೇಕು ಹೇಳ್ತಾರೆ. ಈ ತರ ಕ್ರಿಸ್ತರ ಹಿಂಸೆಗಳಲ್ಲಿ ಯಾರು ಪಾಲ್ಗಾರಾಗ್ತಾರೋ ನೆಕ್ಸ್ಟ್ ಏನ್ ಅವ್ರ ತರನೇ ಏನ್ರಿ ಅವ್ರು ಯಾವ ತರ ಮುರಿಯಲ್ಪಟ್ರು ಆ ತರ ಅಂತ ನಾವು ಮುರಿಯಲ್ಪಟ್ಟವ್ರಾದ್ರೆ ನಾವೇನ್ ಮಾಡ್ಬೋದು ನೆಕ್ಸ್ಟ್ ಅಂತಂದ್ರೆ ಕ್ರಿಸ್ತನ್ ಜೊತೆಗೆ ಆ ಒಂದು ದ್ರಾಕ್ಷಿ ರಸದಲ್ಲಿ ಏನ್ ಮಾಡೋದು ನಾವು ಕುಡಿಬಹುದು ಅಂತ ಹೇಳ್ತಾರೆ. ಯಾವ ದ್ರಾಕ್ಷಿ ರಸ ಓದಿ ಮ್ಯಾಥ್ಯೂ 26:29. ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನು ಮುಂದೆ ನಾನು ಕುಡಿಯುವುದೇ ಇಲ್ಲ. ಸೊ ಇದನ್ನ ಕುಡಿಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಇವಾಗ ಇರೋಂತ ದ್ರಾಕ್ಷರಸ ಏನ್ ಮಾಡೋದು ನಾವು ಕುಡಿದೆ ಮುಗಿಸ್ಬೇಕು ಅಂದ್ರೆ. ಸೊ ಇವಾಗ ಕುಡಿದು ಮುಗಿಸಿದ್ರೆ ಇನ್ನೊಂದು ದ್ರಾಕ್ಷರಸ ಏನ್ ಮಾಡೋದು ನಮ್ಗೆ ನಾವು ಕೊಡೋದು ಅಂದ್ರೆ. ಇವಾಗ ಹೇಳ್ತಾರಲ್ಲ ಫಸ್ಟ್ ಇರೋದನ್ನ ಕುಡ್ತೇವೆ ಖಾಲಿ ಮಾಡೋದು, ನೆಕ್ಸ್ಟ್ ಏನ್ ಮಾಡ್ತೀವಿ ಇನ್ನೊಂದು ಆ ತರ ನೋಡಿ. ಇವಾಗ ಬೆಳೆದ ರಸಲ್ಲಿ ಅದನ್ನೇ ಹೇಳ್ತೇನೆ ನೆಕ್ಸ್ಟ್ ಪ್ಯಾರಾಗ್ರಾಫ್ಸ್ ಅಲ್ಲಿ ಅದನ್ನೇ ಡೀಲ್ ಮಾಡ್ತಾ ಹೋಗಿರ್ತೀನಿ. அந்த மகிமையான காலையில் உலக பாவம் மற்றும் மரணத்தின் அடிமைதனத்திலிருந்து விடுவிக்கும் மாபெரும் வேலை ஆரம்பமாகும். சீர்தூக்குதலின் மாபெரும் வேலை உலக தோற்றம் முதல் தேவன் தம்முடைய பரிசுத்த தீர்க்கதரிசிகள் எல்லாருடைய வாக்கினாலும் உரைத்தவைகள் எல்லாம் நிறைவேறி தீரும் திரும்ப கொடுத்தலின் காலங்கள் ஆரம்பமாகும். அப்போஸ்தலர் 3:21. நினைவு கூறுதலின் ஆசரிப்பில் பங்கெடுப்பவர்கள் ஒவ்வொருவரின் மனதிற்கு முன்பாக காணப்பட வேண்டிய சிந்தையானது பரிசுத்த பவுல் அடியாரின் பின்வரும் வார்த்தைகளில் வெளிப்படுத்தப்பட்டுள்ளது. அதாவது அவரோடு கூட பாடுகளை சகித்தோமானால் அவரோடு கூட ஆளுகையும் செய்வோம். நாம் அவரோடு கூட மறித்தோமானால் அவரோடு கூட பிழைத்தும் இருப்போம். ஏனெனில் அவை அது சீக்கிரத்தில் நீங்கும் லேசான உபதிரவமாய் இருக்கின்றது. இக்காலத்து பாடுகள் இனி நம்மிடத்தில் வெளிப்படும் மகிமைக்கு ஒப்பிடத்தக்கவைகள் அல்ல. ரோமர் 8:1. ಇವಾಗ ಇರೋಂತ ಒಂದು ಹಿಂಸೆಗಳ ಉಪದ್ರವಗಳು ಏನಿದೆ ಅಂದ್ರೆ ಮುಂದೆ ಬರೋಂತ ಮಹಿಮೆಗೆ ಕಂಪೇರ್ ಮಾಡೋದು ಏನು ಇಲ್ಲ ಅಂತ ಹೇಳ್ತಿರ್ದ್ರ. ಅದಕ್ಕೆ ನೋಡಿ ಐಸಾಯದಲ್ಲಿ 53 ನೋಡಿ 10 ಓದಿಂತೀನಿ. ಐಸಾಯ 53:10 ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವರು. ಅಂದ್ರೆ ಯಾವಾಗ ಕ್ರಿಸ್ತನು ತನ್ನ ಸಂತಾನ ನೋಡೋದಂತಂದ್ರೆ
ರೀಜನರೇಷನ್ ಅದರ ಕ್ರಿಸ್ತನ ಒಂದು ಸಾವಿರ ವರ್ಷದಲ್ಲಿ ಸತ್ತೋಗಿರೋಂಥ ಎಲ್ಲ ಮಕ್ಕಳುಗಳು ಪುನರ್ತನ ಬರಬೇಕಾದ್ರೆ ತನ್ನ ಸಂತಾನ ಅಂತಂದ್ರೆ ಈ ಆದಾಮಿನ ಎಲ್ಲ ಸಂತತಿನ ಕ್ರಿಸ್ತನ ಏನ್ ಮಾಡ್ತಾನೆ ತನ್ನ ಸಂತತಿನ ಏನ್ ಮಾಡ್ತಾರೆ ಇವಾಗ ಅಡಾಪ್ಟ್ ಆಗಿ ಮಾಡ್ಕೊಳ್ತಾರೆ ಅವಾಗ ಯೇಸು ಕ್ರಿಸ್ತನು ಎರಡನೇ ಆದಾಮ್ ಆಗಿರ್ತಾರೆ ಅವ್ರ ಜೊತೆಗಿರೋಂತ ಸಭೆ ಏನಾಗಿರ್ತಾರೆ ಎರಡನೇ ಏಳಾಗಿ ಇರ್ತಾರೆ ಆ ಒಂದು ಸಂತತಿಯನ್ನು ನೋಡಿ ಚಿರಂಜೀವಿ ಆಗುವನು ಅಂತ ಹೇಳ್ತಾರೆ ನೋಡಿದ್ರೆ ಆ ಒಂದು ಕ್ರಿಸ್ತನ ಒಂದು ಸಂತತಿ ನೋಡ್ಬಿಟ್ಟು ಅಂದ್ರೆ ಕ್ರಿಸ್ತನಲ್ಲಿ ಎಲ್ಲಾ ಜನಗಳು ತಿರ್ಗಾ ಪುನರ್ತನ ಅಂತ ನೋಡ್ಬಿಟ್ರೆ ಏನ್ ಮಾಡ್ತಾರೆ ಆ ಚಿರಂಜೀವಿ ಆಗುವ ನೆಕ್ಸ್ಟ್ ಆಮೇಲೆ ಈಗ ದೇವರ ಸಂಕಲ್ಪ ಅವ್ರ ಕೈಯಿಂದ ನೆರವೇರುವುದು ಆಮೇಲೆ ಇವಾಗ ಏನಂತ ಆ ರಿಸಲ್ಟ್ ನೋಡ್ಬಿಟ್ಟು ಆತ್ಮದ ಶ್ರಮೆಯ ಒಂದು ಫಲ ಅದರ ಇವ್ರು ಇಷ್ಟೆಲ್ಲ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿದ್ರಿಂದ ಒಂದು ಬ್ಯೂಟಿಫುಲ್ ರಿಸಲ್ಟ್ ಏನಾಗಿದೆ ಸಿಕ್ಕಿರೋದ್ ನೋಡ್ಬಿಟ್ಟು ಏನ್ ಮಾಡ್ಬೇಕು ತೃಪ್ತಿ ಆಗ್ತಾರೆ ಅದ್ರ ಅದೇ ನೋಡ್ಬೇಕು ಈ ಕಪ್ ಆಫ್ ಸಫರಿಂಗ್ಸ್ ಎಲ್ಲ ಹೆಂಗಿದೆ ಅಂತಂದ್ರೆ ಇಟ್ ಈಸ್ ಜಸ್ಟ್ ಎ ಫ್ರಾಕ್ಷನ್ ಆಫ್ ಮೂಮೆಂಟ್ ಅದರ ಯೇಸು ಕ್ರಿಸ್ತ ಎಷ್ಟು ವರ್ಷ ಅನುಭವಿಸಿದ್ರು 3.5 years ಅಪ್ಪ ಅಲ್ವರ ಆ 3.5 years ಮಾತ್ರ ಎಷ್ಟು ಕಠಿಣವಾಗಿತ್ತು ಅಂದ್ರೆ ಅದಕ್ಕೆ ದೇವ್ರು ಕೊಡಂತ ಒಂದು ರಿವಾರ್ಡ್ ಏನಂತಾರೆ ಎಟರ್ನಿಟಿ ಟು ಎಟರ್ನಿಟಿ ಅದರ ಏನಂತಾರೆ ಒಂದು ಡಿವೈನ್ ನೇಚರ್ ಏತ ನೋಡ್ಬೇಕಂದ್ರೆ ನಮ್ಗಿರೋಂತ ಒಂದು ಉಪದ್ರವಗಳೆಲ್ಲ ಹೆಂಗಿದೆ ಅಂತೆ ಜಸ್ಟ್ ಕ್ಷಣ ಮಾತ್ರ ಅಂದ್ರೆ ಏನಂದ್ರೆ ಕ್ಷಣ ಮಾತ್ರ ಅಂದ್ರೆ ನಮ್ಗೆ ಕೊಡೋಂತ ಫ್ಯೂಚರ್ ಲೈಫ್ ಕನ್ಫರ್ಮ್ ಮಾಡಿದ್ರೆ ಈ ಲೈಫ್ ಹೇಗಿದೆ ಜಸ್ಟ್ ಫ್ರಾಕ್ಷನ್ ಆಫ್ ಎ ಪೀರಿಯಡ್ ಅದ್ರ ಸ್ವಲ್ಪ ದಿನಗಳು ಮಾತ್ರ ಸ್ವಲ್ಪ ವರ್ಷಗಳು ಮಾತ್ರ ಅಲ್ಲ ಇದಾಗಿಂದ ಏನು ಮಾಡಿದ್ರೆ ನೀವಂತ ದೀರ್ಘ ಒಂದು ಆಯ್ಸ್ ಏನ್ ಮಾಡ್ತದೆ ನಮ್ಗೆ ಕೊಡ್ತಾರೆ ಅದರ ಇವಾಗ ಎಷ್ಟೋ ಜನ ಏನ್ ಮಾಡ್ತಾರೆ ಚೆನ್ನಾಗಿ ಓದಿರ್ತಾವಿ ಲೋಕಲ್ಲಿ ಚೆನ್ನಾಗಿ ಓದಿ ಏನ್ ಮಾಡ್ತಾರೆ ಲೋಕಲ್ ಚೆನ್ನಾಗೆ ಒಳ್ಳೆ ಕೆಲಸದಲ್ಲಿ ಇರ್ತಾರೆ ಅದರ ನಮ್ಮ ಜೊತೆಗೆ ಓದಿರ್ತಾರೆ ಅಂದ್ರ ಅರೆ ಅವ್ರು ಒಳ್ಳೆ ಪೊಸಿಷನ್ ಇರ್ತದೆ ನಾವೇನ್ ಮಾಡೋದು ಒಳ್ಳೆ ಪೊಸಿಷನ್ ಇರಲ್ಲ ಕೆಲವೊಂದ್ಸರಿ ಫೀಲ್ ಆಗ್ತಾರ ಇಲ್ಲ ನಾವು ಕೂಡ ಕಷ್ಟಪಟ್ಟು ಓದಿದ್ರೆ ಸ್ಕೂಲಲ್ಲಿ ತರಲೆ ಮಾಡಿದಿರಾ ಏನಾಗ್ಬೇಕು ಇವತ್ತು ಕೂಡ ಅವ್ರ ಅದೇ ತರ ಹೊಡ್ಬೇಕಾದ್ರೆ ಏನ್ರಿ ಯೇಸು ಕ್ರಿಸ್ತನ ಒಂದು ಸಫರಿಂಗ್ ಪಡೆದವರು ಇವಾಗ ಕ್ರಿಸ್ತನ ಸ್ಕೂಲಲ್ಲಿ ಏನ್ ಮಾಡಿದ್ರಿ ನಾವು ಸೆಟ್ ಮಾಡಿದ್ರಿ ಅದರ ಉಪದ್ರವ ಪಾಲ್ಗೊಳ್ಳಾಗ್ತಾ ಇದ್ದೀನಿ ಇದರಲ್ಲಿ ನಾವು ತುಂಬಾ ಸಂತೋಷ ಪಡೋರಾಗಿರ್ಬೇಕು ಅಂದ್ರೆ ಇನ್ನು ಸಫರ್ ಮಾಡಕ್ಕೆ ಯಾವಾಗ ಸಿದ್ಧವಾಗಿರ್ಬೇಕು ಅಂತಾರೆ ಹಿಂಗಿದ್ರೆ ಆತರ ಮಹಿಮೆ ರಿವೀಲ್ ಆಗ್ಬೇಕಾದ್ರೆ ಅವ್ರು ಒರಿಜಿನಲ್ ಆಗಿ ಮಾಡ್ತದೆ ನಮ್ಗೆ ಒಳ್ಳೆ ರಿವಾರ್ಡ್ ನ ಕೊಡ್ತಾರಂತೆ ಅನ್ನಿಷ್ಟು முதல் பேராளவர்களான நம்முடைய பாவங்களை கடந்து போகுதல் குறித்தும் நமது பாக்கியமான கர்த்தருடன் அவரது பாடுகளின் மகிமையின் அனுபவங்களை நாம் பங்கடைவது குறித்ததுமான இந்த சிந்தைகளுடன் சோதனைகளும் கஷ்டங்களும் இருந்தாலும் கூட ಸಂತೋಷ ಪಸ್ಕಾ ಪಂಡಿಗೆ ಆಚರಿಸೋಣ. ಅದರ ಏನಂತಾರೆ ಕಷ್ಟ ಸಂಕಟಪ್ಪ ಇದಕ್ಕಿಂತ ಮೇಲಾಗಿ ಇನ್ನೊಂದು ಸಂತೋಷ ಇದೆ ಅಂತ ಏನ್ ಸಂತೋಷ ಅದ ಏನ್ರಿ ಸಂತೋಷ ಅದ ಏನ್ರ ಏನ್ರಿ ಚೊಚ್ಚಲು ಮಕ್ಳು ಏನ್ರಿ ಎರಡನೇ ಮರಣ ಏನಾಗದ ಹಾದು ಹೋಗೋದು ಅದು ಮಾತ್ರ ಅಲ್ಲ ಇಡೀ ಲೋಕ ಜನಗಳಿಗೆ ಏನಾಗ್ತದೆ ಇವಾಗ ಒಂದು ವಿಮೋಚನೆ ಬಿಡ್ತಾ ಗೊತ್ತಾ ಆ ಒಂದು ಸಂತೋಷದ ಒಂದು ಥಾಟ್ಸ್ ಅಲ್ಲಿ ಏನ್ ಮಾಡೋಣ ಈ ಹಿಂಸೆಗಳಲ್ಲಿ ನಾವೇ ಮಾಡೋಣ ಇದು ನಾವು ಸಂತೋಷವಾಗಿ ಸಹಿಸ್ಕೊಂಡು ಆಮೇಲೆ ಏನ್ ಮಾಡ್ತಾರೆ ಈ ಹಬ್ಬನೇ ಮಾಡೋಣ ಇವಾಗ ಆಚರಣೆ ಮಾಡೋಣ ಅಂತ ಹೇಳ್ತಾರೆ ಆಮೇಲೆ ಎಗಿಪ್ತಿನಿಂದ ಆಗಿದ್ದ ಅಂತಂದ್ರೆ ಯಾವ ತರ ಇಡೀ ಇಸ್ರೇಲ್ ಏನಂತಾರೆ ದಾರಿ ನಡೆಸೋದಿಕ್ಕೆ ಏನಾಯ್ತಂತಲೇ ಮೋಸ ಮತ್ತೆ ಇಸ್ರೇಲ್ ಒಂದು ಚೊಚ್ಚಲು ಮಕ್ಕಳಿಗೆ ಒಂದು ಅವಕಾಶ ಆಯ್ತು ರೈತರ ನಮ್ಮ ಒಂದು ಫೇತ್ಫುಲ್ನೆಸ್ ಇದರಿಂದ ಇಡೀ ಲೋಕ ಜನಗಳಿಗೆ ಅಂತಾರೆ ಪಾಪದಿಂದ ಮರಣದಿಂದ ವಿಮೋಚನೆ ಮಾಡೋದಕ್ಕೆ ಅಂತಾರೆ ಒಂದು ಒಂದು ಗ್ರೇಟ್ ಪ್ರಿವಿಲೇಜ್ ಕೊಡ್ತಾರಂತೆ ನೆಕ್ಸ್ಟ್ ಆಮೇಲೆ ಸಹೋದರರೇ ಅಪೊಸ್ತಲರಿನ್ ವಸನತಿನ್ಬಡಿ ನಮ್ಮದು ಪಸ್ಕಾವಾಗಿ ಕ್ರಿಸ್ತು ನಮಕ್ಕಾಗ ಬಲಿಯಿಡಪಟ್ಟಿರುತ್ತಾರೆ ಆದಲಾ ಪಂಡಿಗೆಯೇ ಆಸರಿಕ ಕಡವೋ ಅದೇ ನೋಡ್ಬೇಕ್ರೆ ಅಂತಾರೆ ಈ ಒಂದು ಹಬ್ಬ ನಾವೇನ್ ಮಾಡೋಣ ಆಚರಣೆ ಮಾಡ್ಬೇಕಂದ್ರೆ ಕ್ರಿಸ್ತು ಎನ್ನುವಂತ ಒಂದು ಪಸ್ಕದ ಕುರಿ ನಮ್ಗೆನಾಗಿದೆ ಕುಯ್ಯಲ್ಪಟ್ಟಿದೆ ಆಮೇಲೆ ರಾಜ್ಯತೆ ಸಂತೋಷತ್ತಿನ್ ಪಾತ್ರ தம்முடைய மரணத்திற்கான நினைவு கூறுதலை நிறுவின தருணத்தின் போது ஆண்டவர் அப்போஸ்தலருடனான தம்முடைய சம்பாஷணையில் கூறினதாவது இது முதல் இந்த திராட்சை பழரசத்தை நவமானதாய் உங்களோட கூட என் பிதாவின் ராஜ்யத்திலே நான் பானம் பண்ணும் நாள் வரைக்கும் இதை பானம் பண்ணுவதில்லை என்று உங்களுக்கு சொல்லுகிறேன் என்றார் மத்தேயு 26:29 இங்கு நமது கர்த்தர் இரண்டு மகா நாட்களை பாடுபடுகிற நாளையும்
ಮತ್ತು ಮಹಿಮೆಯ ನಾಳೆಯು ವ್ಯತ್ಯಾಸಪಡುತ್ತಿರಲಿಲ್ಲ ತಂದೆಯ ಒಂದು ರಾಜ್ಯದಲ್ಲಿ ಹೊಸದಾಗಿ ಕುಡಿಯುವ ತನಕ ದ್ರಾಕ್ಷಿಯನ್ನ ಇನ್ಮೇಲೆ ಯಾವತ್ತೂ ಕುಡಿಯಲ್ಲ ಅಂತ ಹೇಳ್ಬೇಕಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎರಡು ಸನ್ನಿವೇಶಗಳು ಎರಡು ದಿನದ ಬಗ್ಗೆ ಏನ್ ಮಾಡ್ತಾರೆ ಕಾಂಟ್ರಾಸ್ಟ್ ಕೊಡ್ತಾರೆ ಅಂತ ಹೇಳ್ತಾರೆ ಏನಂದ್ರೆ ಫಸ್ಟ್ ಬಂದ್ಬಿಟ್ಟು ಇವಾಗ ದ ಡೇ ಆಫ್ ಆಫ್ ಸಫರಿಂಗ್ಸ್ ಅದರ ನೆಕ್ಸ್ಟ್ ಇನ್ನೊಂದು ಒಂದು ರಾಜ್ಯದಲ್ಲಿ ಅಂತಂದ್ರೆ ಆ ದಿನ ಯಾವ ದಿನ ಅಂತಂದ್ರೆ ಯಾಕಂದ್ರೆ ಒಂದು ಮಹಿಮೆಯ ಒಂದು ದಿನ ಅಂದ್ರೆ ಆ ಒಂದು ದಿನ ಅಂತ ಹೇಳ್ತಾರೆ ನೆಕ್ಸ್ಟ್ ಆಮೇಲೆ ಈ ಡೇ ಆಫ್ ಸಫರಿಂಗ್ಸ್ ಯಾವಾಗ ಅಂದ್ರೆ ಇವಾಗ ಇರುವಂತ ಒಂದೇನ್ರಿ ಒಂದು ನಮ್ಗೆ ಒಂದು ಗಾಸ್ಪಲ್ ಹೆಜ್ ನೆಕ್ಸ್ಟ್ ವಿಶೇಷವಾಗಿರುವಂತ ದಿನ ಯಾವ ದಿನಪ್ಪ ಅಂತ ನೋಡಿದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಇರುವಂತ ಆ ಒಂದು ದಿನ ಅಂದ್ರೆ ಅದು ಹೇಳ್ತಾರಲ್ಲ ದ ಡೇ ಆಫ್ ಕ್ರೈಸ್ಟ್ ಕ್ರಿಸ್ತನ ದಿನ ಅಂದ್ರೆ ಹೇಳಿ ಏನಿದೆ ದ್ರಾಕ್ಷರಸ ಅಂದ್ರೆ ಹಂಗ್ರೆ ಓದಿ ನೆಕ್ಸ್ಟ್ ದ್ರಾಕ್ಷರಸ ಅಂತ ಹೇಳ್ಬೇಕಾದ್ರೆ ಬೈಬಲ್ನಲ್ಲಿ ಎರಡು ಅರ್ಥದಲ್ಲೇ ಮಾಡ್ತಾರೆ ಯೂಸ್ ಮಾಡ್ತಾರೆ ಮೊದಲನೇ ಅರ್ಥ ಏನಂತೆ ದ್ರಾಕ್ಷರಸ ಪಾತ್ರಮಾನದು ದ್ರಾಕ್ಷಪಳಮಾನದು ಅದನ್ ಜೀವನ ಇಳಂದು போனதன் காரணமாக உண்டாகின்றது ದ್ರಾಕ್ಷಪಳ ರಸಮಾನದು ಅದನ್ தனித்துவத்தை இழந்து போகின்றதாய் இருக்கின்றது சால் பிழிந்தெடுத்தப்படுகின்றது மற்றும் இப்படியாக திராட்சைப்பழ ரசமானது ಮೊದಲನೇ ಅರ್ಥ ಏನಂದ್ರೆ ಫಸ್ಟ್ ದ್ರಾಕ್ಷ ರಸ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಈ ಗ್ರೇಪ್ ನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ಕ್ರಶ್ ಮಾಡ್ಬಿಡ್ತಾರೆ ಅಂದ್ರೆ ಆ ಗ್ರೇಪ್ ಬಂದ್ಬಿಟ್ಟು ತನ್ನ ಐಡೆಂಟಿಟಿ ಕಳ್ಕೊಂಡ್ಬಿಡ್ಬೇಕು ಆ ಲೈಫ್ ನೇಮ್ ಮಾಡಕ್ ಇವಾಗ ಕಳ್ಕೊಂಡ್ಬಿಡ್ಬೇಕು ಅಂದ್ರೆ ಅವಾಗ ಕ್ರಶ್ ಮಾಡಿ ಟೋಟಲ್ ಆಗಿ ಅಂತ ನನ್ನ ಇಂಡಿವಿಜುವಲಿಟಿ ಇರೋದಿಲ್ಲ ಇವಾಗ ಗ್ರೇಪ್ ಏನ್ತಾರೆ ಫಸ್ಟ್ ಗ್ರೇಪ್ ಪರ್ಚೇಸ್ ಮಾಡ್ತೀವಿ ಗೊತ್ತಾ ಅವಾಗ ಗೊಂಚಲ್ ಪರ್ಚೇಸ್ ಮಾಡಿ ಗ್ರೇಪ್ಸ್ ಅಂತ ಹೇಳ್ತಾರೆ ಅದೇ ಜ್ಯೂಸ್ ಕೊಡ್ಬೇಕಾದ್ರೆ ಯಾರು ಗ್ರೇಪ್ಸ್ ಜ್ಯೂಸ್ ಕುಡಿ ಅಂತ ಕೇಳಲ್ಲ ಗ್ರೇಪ್ ಜ್ಯೂಸ್ ಅಂತ ಏನ್ ಮಾಡ್ತಾ ಇಲ್ಲ ಅಂದ್ರೆ ಯಾಕಂದ್ರೆ ಅದೊಂದು ಐಡೆಂಟಿಟಿ ಅಂದ್ರೆ ಒಂದೊಂದೋ ಒಂದು ಹಣ್ಣುಗಳಿರೋಂತ ಒಂದು ವ್ಯತ್ಯಾಸನೇ ಇರೋದಿಲ್ಲ ಸೊ ಸಂಪೂರ್ಣವಾಗಿ ಏನಾಗ್ಬಿಡ್ತಾರೆ ಒಂದಾಗ್ಬಿಡ್ತಾರೆ ಅಂದ್ರೆ ಹಂಗೆ ಹೇಳ್ತಾರೆ ಅಂತಂದ್ರೆ ಫಸ್ಟ್ ಆ್ಯಂಗಲ್ ನೋಡ್ಬೇಕಾದ್ರೆ ಈ ಒಂದು ಸಫ್ರಿಂಗ್ಸ್ ಹೆಂಗಿದೆ ಅಂತಂದ್ರೆ ಈ ಒಂದು ದ್ರಾಕ್ಷರಸ ತರ ಏನಾಗಿದೆ ಅಂದ್ರೆ ಒಂದಾಗಿದೆ ಅದರ ಕಂಪ್ಲೀಟ್ ಸಫ್ರಿಂಗ್ಸ್ ಕ್ರೈಸ್ಟ್ ಅದರ ನೆಕ್ಸ್ಟ್ ಆಮೇಲೆ ಹೇಳ್ತಾರೆ ಇಲ್ಲಿ ದ್ರಾಕ್ಷರಸ ಅಂತ ಹೇಳ್ಬೇಕು ಫಸ್ಟ್ ಅದನ್ನ ಹಿಂಡಿ ಹಾಕ್ಬೇಕಾದ್ರೆ ಏನಾಗ್ತಾರೆ ಅಂದ್ರೆ ಅದು ದ್ರಾಕ್ಷರಸಕ್ಕಿನಂತ ಇಂಡೂರಿಯಾಚಿ ಹೋಗ್ಬಿಡ್ತಾರೆ ಆಮೇಲೆ ಅದು ಕ್ರಶ್ ಮಾಡಂಗೆ ಆಕ್ಚುಲಿ ಲಿಟ್ರಲ್ ಆಗಿ ಅದೇ ನೋವುಗಿಪ್ಪೇನಾಗಲ್ಲ ಅದೇ ಹೇಳ್ತಾರೆ ಆ ಕ್ರಶಿಂಗ್ ಐಟಮ್ ಹೇಳ್ತದೆ ಒಂದು ತುಂಬಾ ಒಂದು ಹಿಂಸೆ ಕೊಟ್ಟು ಏನ್ ಮಾಡೋದು ಒಂದು ಜಡ್ಜಸ್ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ ಇವಾಗ ದ್ರಾಕ್ಷರಸ ಹಿಂಗಿರ್ತಾರೆ ಅರೆ ದ್ರಾಕ್ಷರಸ ಕುಡ್ದು ಏನಾಗ್ತಾರೆ ಒಂಥರ ಏನು ರಿವೈವಿಂಗ್ ಒಂದು ಎಫೆಕ್ಟ್ ಅದರ ಎಂತ ಒಂದು 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 ತಂಪಾಗಿರೋದು ಅದರ ಒಂದು ಶಕ್ತಿ ಬರೋಂತ ಒಂದು ಇದು ಅದರ ಸೊ ಇದನ್ನೇ ಏನ್ ಮಾಡೋದು ಅಂತಂದ್ ಹೇಳೋದಂದ್ರೆ ಸಿಂಬಲೈಸ್ ಮಾಡೋದು ಅಂತ ಹೇಳ್ತಾರೆ ಅಂದ್ರೆ ಫಸ್ಟ್ ಏನಂತಂದ್ರೆ ಲಿಟ್ರಲ್ ಆಗಿ ಜಡ್ಜಸ್ನ ಏನ್ ನೋಡ್ತಾರೆ ಅದು ಫಸ್ಟ್ ಕ್ರಿಸ್ತನ ಮುಖಾಂತರ ಬರುವಂತ ಒಂದು ಹಿಂಸೆಗಳು ಉಪದ್ರವಗಳು ಅಂತ ಹೇಳ್ತಾರ ಅದ್ರ ನೆಕ್ಸ್ಟ್ ಅದೇ ದ್ರಾಕ್ಷರಸನ ಪಾನ ಮಾಡಿದ್ಮೇಲೆ ಏನಾಗ್ತಾರೆ ಅದು ಹೊಡೆ ಹೋಗ್ಮೇಲೆ ನಮ್ಮ ಆದಂತ ಒಂದು ಎಫೆಕ್ಟ್ಗಳು ಏನಂತಂದ್ರೆ ಇದೇ ಕ್ರಿಸ್ತನ ರಾಜ್ಯದಲ್ಲಿ ಬರುವಂತ ಒಂದು ಆಶೀರ್ವಾದಗಳು ಅಂತ ಹೇಳ್ತಾರೆ ನೋಡಿ ನಮಗದು ತಮದೆ ರಕ್ಷಕರುಡಿಯ ಪಾಡುಗಳೆಯೂ ಮರಣತೆಯೂ ಮತ್ತು ಇಂದ ಪಾಡುಗಳಿಲ್ ಅವರೋಡೆ ನಾಮ್ ಪಂಗಡಿವದೆಯೂ ಅಡಯಾಳಪಡುತ್ತಿರಿಂದಾ ಇರುಕಿಂದದು ಆನಾಲ್ ರಾಜ್ಯರಸಮಾನದು ಸಂತೋಷತೆಯೂ ಮಹಿಳೆಯೂ ಕೂಡ ಅಡಯಾಳಪಡುತ್ತಿರಿಂದಾ ಇರುಕಿಂದದು ನೋಡ್ರ ಸೊ ನೆಕ್ಸ್ಟ್ ಏನಂತಾರೆ ಅದು ಸಂತೋಷವನ್ನು ಸಮಾಧಾನವನ್ನು ಏನ್ ಮಾಡ್ತದೋ ಕೊಡೋದು ಕೂಡ ಸೂಚನೆ ಆಗಿದೆ ನೆಕ್ಸ್ಟ್ ಮತ್ತು ಇಪ್ಪಡಿಯಾನ ಅರ್ಥತೆ ಇದೇ ತರ ಅರ್ಥದಲ್ಲಿ ಮಾಡ ಬೈಬಲ್ ಅಲ್ಲಿ ಯೂಸ್ ಮಾಡಿದಾರೆ ಅಂದ್ರೆ ಬೈಬಲ್ ಎಲ್ಲ ಯೂಸ್ ಮಾಡಿದಾರ ದ್ರಾಕ್ಷರಸ ಅಂದ್ರೆ ಈ ತರ ಸಂತೋಷ ಅಂತ ಎಲ್ಲ ಯೂಸ್ ಮಾಡಿದಾರ ಬೈಬಲ್ ಅಲ್ಲಿ ಎಲ್ಲಿ ಬಿದ ಕೀರ್ತನೆ ಅಲ್ಲ ಎಲ್ಲಿ ಬರ್ತದ ನನ್ನ ಹತ್ರ ಒಂದ್ ಕಡೆ ಐಸಾಯಾ 25:6 ಓದಿ ನಾಲ್ಕು ಹೇಳ ಹೋದ್ರೆ ಕೇಳಿದ್ರೆ 4:7 ಓದಿ ಸೇನಾಧೀಶನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಕಾರಣತ್ತಾದ ಮಿಷ್ಟಾನದಿಂದಲೂ ಮಟ್ಟಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದ ಶೋಧಿಸಿದಂತ
ದ್ರಾಕ್ಷ ರಸದಿಂದಲೋ ಅದರ ಅದರ ಪ್ಯೂರ್ ಡಾಕ್ಟ್ರಿನ್ ಅದರ ಒಂದು ಜಾಯ್ ಸಂತೋಷ ಇದನ್ನ ಕುಡಿದ್ಬಿಟ್ಟು ಜನಗಳಿಗೆ ಏನು ನೆಕ್ಸ್ಟ್ ನೆಕ್ಸ್ಟ್ ರಿಯಾಕ್ಷನ್ ಹೇಳ್ತಾರೆ ಇವರೇ ನಮ್ಮ ದೇವರು ಇವ್ರಿಗಾಗಿ ಏನು ಮಾಡ್ತಾ ಇದ್ದಾರೆ ತುಂಬ ಕಾತ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ತೌಸಂಡ್ ಸಿಲ್ ಬರುತ್ತ ಒಂದು ಆಶೀರ್ವಾದ ಅಂದ್ರೆ ಬ್ಲೆಸಿಂಗ್ಸ್ ಜಾಯ್ ಅದರ ನೆಕ್ಸ್ಟ್ ಓದಿ ಬಿಡೋದು ಸಾಮ್ಸ್ 4:7 ಓದಿ ಧಾನ್ಯ ದ್ರಾಕ್ಷಿಗಳು ಸುಂದರವಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತ ನೀರನ್ನು ಅದರ ನೋಡ್ಬೇಕಾದ್ರೆ ಅದೇ ಅಲ್ಲೂ ಕೂಡ ನೋಡ್ಬೇಕು ಆನಂದ ಸಂತೋಷಕ್ಕೆ ಏನ್ ಮಾಡ್ತಾ ಇಲ್ಲ ಕಂಪೇರ್ ಮಾಡ್ತಾ ಇದ್ರ ಅದೇ ನೋಡಿ ಕ್ರೈಸ್ಟ್ ಇನ್ನೊಂದ್ ಕಡೆ ಹೇಳ್ತಾರೆ ಲೂಕ್ 22 ಅಲ್ಲಿ ವರ್ಸ್ 18 ನೋಡಿ ದೇವರಾಜ್ಯ ಬರುವ ತನಕ ಏನ್ ಮಾಡಲ್ಲ ತಿರ್ಗಾ ಪಾನ ಇದರಲ್ಲಿ ಪಾನ ಮಾಡೋದಿಲ್ಲ ಅಂತ ಹೇಳ್ತಾರ ಏನದು ಅದು ಪಾನ ಮಾಡೋದಂತಂದ್ರೆ ನೋಡಿ 30th verse Luke 22:18-29 and 30 ಓದಿ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಿಮಗೆ ರಾಜ್ಯವನ್ನು ದೇವರು ಯೇಸು ಕ್ರಿಸ್ತನಿಗೆ ರಾಜ್ಯನ ಹೆಂಗ್ ಕೊಟ್ರು ಪ್ರಕಟಣೆ 3:21 ಹಿಂಗೆ ಇಟ್ಕೊಳ್ಳಿ ಬರಂತೀರ ರೆವಲೇಷನ್ 3:21 ಹೆಂಗಂದ್ರೆ ಸಿಂಹಾಸನ ಕೂತಿದ್ದಾರೆ ದೇವರ ಹತ್ರ ಸಿಂಹಾಸನ ಹೆಂಗ್ ಪಡ್ಕೊಂಡ್ರೋ ರಾಜ್ಯ ಹೆಂಗ್ ಪಡ್ಕೊಂಡ್ರೋ ಅದ್ರೆ ಜಯ ಹೊಂದಿ ಯೇಸು ಕ್ರಿಸ್ತ ಅಲ್ಲೇನು ಹೇಳ್ತಾರೆ ದೇವರು ನನ್ಗೆ ಯಾವ ತರ ರಾಜ್ಯವನ್ನ ದಯಪಾಲಿಸಿದಾರೋ ಇದೇ ತರ ನಿಮ್ಗೆ ಏನ್ ಮಾಡ್ತೇನೆ ಆ ರಾಜ್ಯನ ದಯಪಾಲಿಸ್ತೀನಿ ಸರಿ ಆ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಇವಾಗ ಓದಿ Luke 22:30 ರಾಜ್ಯದಲ್ಲಿ ನೀವು ನನ್ನ ರಾಜ್ಯದಲ್ಲಿ ಆ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ ನೋಡ್ರ ಏನ್ ಮಾಡ್ತೀರಾ ಮೇಜಿನ ಮೇಲೆ ಏನ್ ಮಾಡ್ತೀರಾ ಊಟ ಮಾಡ್ತೀರಾ ಆಮೇಲೆ ಕುಡಿಯುವಿರಿ ಅಲ್ವರ ಏನಾದ್ರೆ ತಿನ್ನೋದು ಉಣ್ಣೋದು ಅಂದ್ರೆ ಅದೊಂದು ಯೇಸು ಕ್ರಿಸ್ತನ ಒಂದು ಕೆಲ್ಸಗಳಲ್ಲಿ ಮಾಡೋದು ಅಲ್ಲಿ ಪಾಲಾಗೋದು ಅಂದ್ರೆ ಕ್ರಿಸ್ತನ 1000 years ಅಲ್ಲಿ ಏನ್ ಮಾಡ್ತಾರೆ ಅಲ್ವರ ಅವ್ರು ಬಂದ್ಬಿಟ್ಟು ಮಾಡೋದು ಏನ್ ಕೆಲಸಗಳಂದ್ರೆ ಒಳ್ಳೆ ಒಂದು ಕೆಲಸಗಳು ಆಶೀರ್ವಾದ ಕೊಡೋಂತ ಒಂದು ಕೆಲಸಗಳು ಬ್ಲೆಸ್ಸಿಂಗ್ಸ್ 1000 years ಅಲ್ಲಿ ಅಲ್ವರ ಅದಕ್ಕೆ ನೋಡ್ಬೇಕಂದ್ರೆ ಆ ಒಂದು ಬ್ಲೆಸ್ಸಿಂಗ್ಸ್ ಅಲ್ಲಿ ನೀವೇನ್ ಮಾಡ್ತೀರಾ ಪಾರ್ಟೇಕ್ ಮಾಡ್ತೀರಾ ಆಮೇಲೆ ಮತ್ತು ಸಿಂಹಾಸನಗಳ ಮೇಲೆ ಕುತ್ತುಕೊಂಡು ಇದೇ ಕಪ್ ಆಫ್ ಜಾಯ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಕ್ರಿಸ್ತರ ನಮ್ಗೆ ಅಲ್ಲಿ ಹೇಳ್ತಾರದ ಅದ್ರ ಅದೇ ನೋಡ್ಬೇಕ್ರೆ ಯಾವ್ದಪ್ಪ ಈ ಕಪ್ ಆಫ್ ಜಾಯ್ ಅಂತಂದ್ರೆ ಆತನ ರಾಜ್ಯದಲ್ಲಿ ಬರುವಂತ ಒಂದು ಆಶೀರ್ವಾದಗಳು ಅದರ ಸರಿ ನೋಡ್ಬೇಕ್ರೆ ಇವಾಗ ಒಂದು ಕಹಿ ಆಗಿರೋಂತ ಒಂದು ಕಪ್ ಇರ್ಬೋದು ಅದರ ಅದ ನೆಕ್ಸ್ಟ್ ಬರುವಂತ ಕಪ್ ಹೆಂಗಿದೆ ಅಂತಂದ್ರೆ ಅದರ ಒಂದು ತುಂಬಾ ಸಂತೋಷದ ಒಂದು ಕಪ್ಪು ಅದರ ಆಮೇಲೆ ನೋಡಿದ್ದೆ ನೆಕ್ಸ್ಟ್ ಓದಿ ಬುಕ್ಕಲ್ಲಿ மற்றும் இப்படியான அர்த்தத்தில் வேத வாக்கியங்களிலும் பயன்படுத்தப்பட்டுள்ளது ஆகையால் முந்தின பத்தியில் கர்த்தரால் பயன்படுத்தப்பட்டதான வார்த்தைகளாகிய திராட்சைப்பழ ரசத்தின் விஷயத்தில் பாத்திரமானது ராஜ்யத்தின் சந்தோஷங்களை அடையாளப்படுத்துகின்றதா இருக்கின்றது நமது கர்த்தர் இயேசுக்கான பூமிக்குரிய அனுபவங்களினுடைய விஷயத்தில் பிதா அவருக்கு ஒரு குறிப்பிட்ட பாதையை அமைத்து வைத்திருந்தார் தேவர் என்ன ಮಗನ್ಗಾಗ ಒಂದ್ ಸ್ಪೆಸಿಫಿಕ್ ಆಗಿರಂತ ಮಾರ್ಗನ ಸಿದ್ಧ ಮಾಡಿದಂತೆ ಆಮೇಲೆ ಇಂದ ಪಾದೆಯಾನದು ಪಾಡುಗಳು ಮತ್ತು ಮರಣ ಏನೋ ಅವರುಡೆ ಪಾತ್ರವಾಗ ಕಾಣಪಟ್ಟದು ಆನಾಲ್ ಅವರ ಇಂದ ಪಾತ್ರತ್ತಿ ಉಣ್ಮೆಯಾಯ್ ಬಾನಂ ಪಣ್ಣಿಟ್ಟ ಪಿರ್ಪಾಡು ಅವರುಕ್ಕೆ ಆನಾಲ್ ಅವರ ಇಂದ அவருக்கு வித்தியாசமான வேறே பாத்திரம் வேறே அனுபவம் அதாவது கனம் மகிமை மற்றும் அழியாமை கொடுக்கப்படும் என்று பிதா அவருக்கு வாக்குத்தத்தம் பண்ணியிருந்தார் மேலும் அவருடைய பின்னடியார்கள் ஆவதற்கு விரும்புகிறவர்களுக்கும் இதே செய்தியை அதாவது அவரோடு கூட பாடுபட்டார்களானால் அவரோடு கூட மரணம் என்னும் அவரது பாத்திரத்தில் பானம் பண்ணினார்களானால் அப்போது அவர்கள் சந்தோஷமாகிய அவரது வருங்கால பாத்திரத்திலும் பங்களைவார்கள் என்று இரட்சகர் முன்வைக்கத்தக்கதாக பிதா அவருக்கு அதிகாரம் அளித்தவரானார் நோடுறா தேவரு கிறிஸ்துக்கு ஏன் மாதிரி ஒரு கப்பு ஆடி ஏன் மாதிரி பிக்ஸ் மாடி ಇಟ್ಬಿಡಿದ್ರು ಅದ್ ಹೇಳ್ತಲ್ಲ ಪೇತ್ರ ಹತ್ರ ಅದರ ದೇವರನ್ನ ಕೊಟ್ಟಿದ್ದ ಪಾತ್ರೆಯಲ್ಲಿ ಪಾರ ಮಾಡಿದ್ರ ಇಟ್ಬಿಡ್ತೀಯ ಮೇಡಮ್ ಏನಪ್ಪ ಅದು ಪಾತ್ರೆ ಅಂದ್ರೆ ದ ಕಪ್ ಆಫ್ ಸಫರಿಂಗ್ಸ್ ಯಾವ ತರ ಈ ಕಪ್ ಆಫ್ ಸಫರಿಂಗ್ಸ್ ಕೂಡ ಫಿಕ್ಸ್ ಮಾಡ್ಬಿಟ್ಟಿದ್ರು ಈ ತರ ಕಪ್ ಆಫ್ ಜಾಯ್ ಕೂಡ ಏನ್ ಮಾಡಿದ್ರು ದೇವ್ ನೆಕ್ಸ್ಟ್ ಯೇಸು ಕ್ರಿಸ್ತನ ಆಡಿ ಫಿಕ್ಸ್ ಮಾಡ್ಬಿಟ್ರು ಅದಕ್ಕೆ ಹೇಳ್ತಾರಲ್ಲ ಕ್ರೈಸ್ತ ನೋಡಿ ಆ ಒಂದು ಶಿಲ್ವೆ ವ್ಯವಸಾಯದಕ್ಕಿಂತ ಮುಂಚೆನೆ ಹೇಳ್ತಾರೆ ಅಂತಂದ್ರೆ ಆ ವಚನ ನೋಡ್ಬೇಕು ಏನಂತ ಓದ್ರಿ ಅಂತಂದ್ರೆ 29 ನೋಡಿ Luke 22:29 ನೇಮಿಸ್ತಾರೆ ಅಂತ ಏನೋ ಇದೆಯಾ ನೇಮಿಸಿದ ಪ್ರಕಾರ ಯಾವ ತರ ಫಿಕ್ಸ್ ಮಾಡ್ಬಿಟ್ಟಿದ್ರು ಆಡಿ
ಇದೇ ತರ ನಾನೇನ್ ಮಾಡ್ತೀನಿ ನಿಮ್ಗೆ ಅನೇಮ್ ಮೀನಿಂಗ್ ಅಂದ್ರೆ ಆಲ್ರೆಡಿ ದೇವರೇನ್ ಮಾಡಿದ್ರು ಕ್ರಿಸ್ತನ್ ಇವೆಲ್ಲ ವಾಗ್ದಾನಗಳನ್ನ ಕ್ಲಿಯರ್ ಆಗಿ ಮಾಡ್ಬಿಟ್ಟಿದ್ರು. ಅದ್ರ ಅದ್ ನೋಡ್ಬೇಕ್ರೆ ಆತನ ಒಂದು ಏನಂತಾರೆ ಒಂದು ಮಾರ್ಗಗಳನ್ನ ದೇವ್ರ ಆತರ ಒಂದು ಡಿಟರ್ಮಿನೇಟ್ ಮಾಡಿ ಆಲ್ರೆಡಿ ಏನ್ ಮಾಡಿದ್ರು ಅದಕ್ಕೆ ಒಂದು ಸಫರಿಂಗ್ಸ್ ಗಳಿಗೆ ಏನ್ ರಿವಾರ್ಡ್ ಎಲ್ಲ ಕೊಡ್ಬೇಕು ಫಿಕ್ಸ್ ಮಾಡಿದ್ರು. ಇದು ನಮ್ಗೆ ಏನ್ ಮಾಡಿದ್ರು ಒಂದು ರಿವಾರ್ಡ್ ಗಳನ್ನ ಆಲ್ರೆಡಿ ಆಡಿ ಫಿಕ್ಸ್ ಮಾಡ್ರೆ ಅದರ ಆಮೇಲೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರಾಗ್ರಾಫ್ தன் ஜீவனை ரட்சிக்க விரும்புகிறவன் அதை இழந்து போவான். திராட்சரச ஆலைகளினால் அடையாளப்படுத்தப்படுகின்றதான சோதனையான அனுபவங்கள் வாயிலாக நாம் அனைவரும் கடந்து போக வேண்டும். ಚಿಕ್ಕದಾಗಿ ಒಂದು ಕಲ್ಲಲ್ಲಿ ಮಾಡಲ್ಪಟ್ಟ ರುಬಕಲಿತನ ಜಮಾನದಲ್ಲಿ ಆ ತರ ಒಂದು ದೊಡ್ಡ ಒಂದು ಎಂತ ಇದೆ ಇರೋದು ವೈನ್ ಪ್ರೆಸ್ ಅದ್ರ ಅದನ್ನ ಹಾಕ್ಬಿಟ್ಟು ದ್ರಾಕ್ಷರಸ ಹಾಕ್ಬಿಟ್ಟು ಏನ್ ಮಾಡಿದ್ರೆ ಇವ್ರ ಕಲ್ಲಲ್ಲಿ ಹಾಕ್ಬಿಟ್ಟು ಏನ್ ಮಾಡಿ ಇವಾಗ ತುಳಿಯೋದು. ಆ ತುಳಿದಾಗ ಏನಂದ್ರೆ ಎಲ್ಲ ಒಂದು ಜಜ್ಜೋಗಿ ದ್ರಾಕ್ಷರಸ ಏನಾಗಿರುತ್ತೆ ಕ್ಲೀನಾಗೆ ಕೆಟ್ಟ ಅದಕ್ಕೆ ನೋಡ್ಬೇಕ್ರೆ ವೈನ್ ಪ್ರೆಸ್ ಅಂತಂದ ಹೇಳ್ಬೇಕ್ರೆ ಈ ವೈನ್ ಪ್ರೆಸ್ ಹಂಗ್ ತುಳಿಬೇಕ್ರೆ ಅಂದ್ರೆ ಅದು ಒಂದು ಒಂದು ಒಂದ್ಸಲ ಏನಂತ ತುಂಬಾ ಕಷ್ಟವರ ಅಂತ ಒಂದು ಇದು ಅಂದ್ರೆ ಏನಂದ್ರೆ ಅದು ಪ್ರೆಸ್ ಆಗಿ ಕಂಪ್ರೆಸ್ ಆಗಿ ಆ ಜ್ಯೂಸ್ ಏನ್ ಮಾಡೋದು ಇವಾಗ ಇವಾಗ ಬಿಡೋದು. ಅದನ್ನ ಏನ್ ಮಾಡ್ತೀವಿ ಈ ತರ ನಮ್ ಲೈಫಲ್ಲಿ ಕೂಡ ನೋಡ್ಬೇಕ್ರೆ ದೇವ್ರ ಏನ್ ಮಾಡಿದ್ರೆ ನಮ್ಮ ಹಿಂಡಿ ಏನ್ ಮಾಡ್ತಾರೆ ಗ್ರೈಂಡ್ ಮಾಡಿ ನಮ್ಮನ್ನ ಏನ್ ಮಾಡ್ತಾ ಇದೀವಿ ಇವಾಗ ರಸಗಳನ್ನ ತೆಗಿತಾರೆ. ಅದ್ರ ಇದು ಏನಂದ್ರೆ ನಮ್ಗೆ ಇರೋ ಸಫರಿಂಗ್ಸ್ ಅಂತೆ. ಹಾ ದೇವಿಗ ಊಳಿಯತ್ತಿಲ್ ನಾವ್ ನಮದು ಜೀವಿಯಂಗಳೇ ಒಪ್ಪು ಕೊಡುತ್ತಿರ ಬೇಕು. ನೋಡ್ರ ಏನ್ ಮಾಡ್ಬೇಕು ಅಂತ ನಾವು ದೇವ್ರ ಒಂದು ಕೆಲಸಗಳಲ್ಲಿ ನಾವು ಸ್ಯಾಕ್ರಿಫೈಸ್ ಮಾಡೋರು ಇರ್ಬೇಕಂತೆ. ಹಾ மனிதனேனும் இதத்தில் நாம் தடையும் இல்லாமல் போவதற்கும் மற்றும் புதிய சிருஷ்டிகள் ஆவதற்கும் வேண்டிய நாம் நம்மை நொறுக்கும் அனுபவங்களுக்குள் ஒப்பு கொடுத்திட வேண்டும். நோடுறா ஏமாக்குது கம்ப்ளீட் சப்மிட் பண்ணுபக்கந்த டைம்களிலே ஆமே அவரோடு கூட பாடுகளை சகித்தோமானால் அவரோடு கூட ஆளுகையும் செய்வோமே செய்வோமே ஒழிய மற்றபடி அல்ல. ஆகையால் அவருடைய பாத்திரத்தில் பானம் பண்ணுவதற்கான அழைப்பை நாம் சந்தோஷத்துடன் ஏற்றுக்கொண்டுள்ளோம். பாத்திரமானது அதன் கடைசி வரை குடித்து முடிக்கப்படாத வரையிலும் நாம் அடுத்த பாத்திரத்தை அதாவது ராஜ்யத்தினுடைய சந்தோஷங்களாகிய பாத்திரத்தை பெற்றுக் கொள்ள முடியாது. என்று நீ வந்து பாத்திரையிலே பானம் மாடுறா நெக்ஸ்ட் இன்னொரு பாத்திரையிலே சாத்தியல ಪಾನ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಂಗದ ಇವಾಗ ಏನ್ ಮಾಡೋದ್ರೆ ಕ್ರಿಸ್ತನ ಒಂದು ಉಪದ್ರವಗಳಲ್ಲಿ ಪಾರ್ಟೈಕ್ ಮಾಡಕ್ ನಾವೇನ್ ನಮ್ಗೆ ಯಾವಾಗ ಸಂತೋಷ ಉಳ್ಳವರಾಗಿರ್ಬೇಕು. ಅದ್ರ ಅವಾಗ ನೆಕ್ಸ್ಟ್ ಅಂದ್ರೆ ಆ ಒಂದು ಸಂತೋಷ ಪಾತ್ರೆ ಮಾಡ್ತಾರೆ ದೇವ್ರು ನಮ್ಗೆ ನಿಮಗೆ ಕೊಡ್ತಾರೆ ಅಂತ. ಆಮೇಲೆ ನೆಕ್ಸ್ಟ್ ನಮಗೆ ಕರ್ತ ಪಿದಾವಕ್ಕೆ ಕೀಳ್ಪಡಿಸಿರುವ ಪಟ್ಬೋದು ಅದು ಅವರಿಗೆ ಮಿಗುಂದ ಆಶೀರ್ವಾದತೆ ಕೊಡಂದದಾ ಇರುಪಿನಂ ಅದು ಅವರಿಗೆ ಇರುದಿ ತರಣ ವರೈಲಂ ಅದಾವದು ಮುಡಿಂದದು ಎಂದು ಸತ್ತಮಿಟ್ಟ ವರೈಲಂ சோதனையான துயரம் நிறைந்த வேலை போன்றதாகவே இருந்தது. இப்படியாக சபையின் விஷயத்திலும் காணப்படும் நாம் பாத்திரத்தில் உள்ள அனைத்தையும் பானம் பண்ணிட வேண்டும். பாத்திரத்தில் உள்ள எதுவும் மீதியாக வைக்கப்படக் கூடாது என்ற பாத்திர விட்டுறான் கண்டித்தோ ஏன்னா உழுசலே இல்ல அதுல ಅದರ ಪಾನ ಪಾನ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಪಾನ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಎಷ್ಟು ಕಷ್ಟವಾಗಿತ್ತು. ವೆರಿ ಟ್ರಯಲಿಂಗ್ ಅಂತ ಟೆಸ್ಟಿಂಗ್ ಭಯಂಕರ ಸಿಚುವೇಶನ್ ಆದರೂ ಕೂಡ ಸಂತೋಷವಾಗಿ ಏನ್ ಮಾಡುತ್ತೆ ಇವಾಗ ಅದನ್ನ ಅಕ್ಸೆಪ್ಟ್ ಮಾಡುದು. ಅದರ ಹೆಸರು ನೋಡ್ಬೇಕ್ರೆ ಸಂತೋಷವಾಗಿ ಅಕ್ಸೆಪ್ಟ್ ಮಾಡಿದ್ರೆ ಒಳ್ಳೆಯ ರಿವಾರ್ಡ್ ಅದರ ಅದೇ ಯೇಸು ಕ್ರಿಸ್ತನ ಹಿಂದೆ ತಿರುಗಿ ನೋಡ್ಬೇಕ್ರೆ ಆ ಸಂತೋಷದಿಂದ ಅವ್ರಿಗೆ ಹೆಂಗ ಅನ್ಸ್ತದೆ ಏನು ಇಲ್ದಿರತ್ತಲ್ಲ ಇರ್ತಾರೆ. ಅದ್ರ ಯಾಕಂದ್ರೆ ಅವ್ರು ಎಟರ್ನಿಟಿ ಮಾಡಿದ್ರು ಇವಾಗ ಸದಾ ಕಾಲ ಜೀವಸ್ವಾಗಿರೋದ್ರಿಂದ ನೋಡ್ಬೇಕಾದ್ರೆ ಹೇಳ್ತಾರೆ. ಇದೇ ನಮಗೂ ಕೂಡ ನಮ್ಮ ಒಂದು ಇರುವಂತ ಒಂದು ಕರೆಂಟ್ ಒಂದು ಪಾತ್ರ ಹೆಂಗಿರಂತಂದ್ರೆ ಜಸ್ಟ್ ಕ್ಷಣ ಮಾತ್ರ ಮಾತ್ರ ಇರೋದ್ರೆ ಶಾಶ್ವತ ಏನೇ ಇರಲಿ ಯಾವತ್ತೋ ಹಿಂಗಿರೋದ್ರೆ ಖಂಡಿತ ದೇವ್ರೆ ಮಾಡಿದ್ರೆ ಒಳ್ಳೇದೇನ್ ಮಾಡ್ತಾರೆ ಮಾಡೇ ಮಾಡ್ತಾರೆ ಅಂತ ನೋಡ್ಬೇಕು. ನಮ್ಗೆ ಕೊಟ್ಟಿರಂತ ಒಂದು ಒಳ್ಳೆ ಫ್ಯೂಚರ್ ಆಶೀರ್ವಾದ ನಿಮ್ಗೆ ಅದ್ರ ದೃಷ್ಟಿ ಇಟ್ಬಿಟ್ಟು ನಮ್ಗೆ ಓಟನ ಕೊಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇಷ್ಟು ಕ್ರಿಸ್ತನುಡಿಯ ಶರೀರ ಮಾನದು ಅವರುಗಳುಡಿಯ ಓಟತ್ತೈ நிறைவு பண்ணும் போது கிறிஸ்துவனுடைய பாடுகள் அனைத்துமே நிறைவடைந்து விடும். நமது கர்த்தர் மகிமையில் ஏற்றுக்கொள்ளப்பட்ட போது அவருக்கு சந்தோஷத்தினுடைய புதிய பாத்திரமானது கொடுக்கப்பட்டது. ಮುಂದೋಡ್ತಾ ಆಮೇಲೆ ಪಂದಕ್ಕೂ ಹೋಗಿರ್ಬೇಕು ಖಂಡಿತವಾಗ ಯೇಸು ಕ್ರಿಸ್ತನ್ಗೆ ಏನ್ ಇರ್ತಾರೆ ಅಂದ್ರೆ ಒಂದು ಸಂತೋಷ ಒಂದು ಸಮಾಧಾನ ಅದರ ಏನ್ ಸಂತೋಷ ಏನ್ ಜಾಯ್ ಇರ್ಬೇಕು ಅದರ. ಯಾಕಂದ್ರೆ ಏನ್ರಿ ಅವರಿಂದ ಇಡೀ ಲೋಕಕ್ಕೆ ಏನ್ರಿ ಇವಾಗ ವಿಮೋಚನೆ ಅದರ ಯೇಸು ಕ್ರಿಸ್ತ ಹುಟ್ಟಬೇಕಾದ್ರೆ ದೂತರುಗಳಿಗೆ ಸಂತೋಷ ಯೇಸು ಕ್ರಿಸ್ತ ಗೆದ್ಕೊಂಡು ಪಲ್ಲಕ್ಕೆ ಹೋಗ್ಬೇಕಾದ್ರೆ ಇನ್ನೇನ್ ಗ್ರ್ಯಾಂಡ್ ವೆಲ್ಕಮ್ ಇರ್ಬೇಕು ಅದರ ಸರ್ ನೋಡ್ಬೇಕು ಹೇಳ್ತಾರೆ. ಇದೇ ತರ ಏನ್ರಿ ನಮ್ಗೆ ಆಗ್ತದೆ ನೆಕ್ಸ್ಟ್
அப்போது தேவனுடைய தூதர்கள் அனைவரும் அவரை தொழுது கொண்டார்கள். சீக்கிரத்தில் நமக்கான சந்தோஷத்தின் பாத்திரமானது நமக்கு கொடுக்கப்படும். நித்திரையிலிருந்து பரிசுத்தவான்கள் விழித்தெழுந்து தங்களுடைய பலனுக்குள் பிரவேசித்து ஆசீர்வாதத்தின் பாத்திரத்தை பெற்றுக் கொண்ட போது அது மகிமையானதோர் வேலையாக இருந்திருக்கும் என்பதில் ஐயமில்லை. அனைவரும் பூரண ஆனந்தம் அடையப்படாது என்று நாம் நம்புகின்றோம். அப்போது அவரது சிங்காசனத்தில் நாம் பங்கடைந்து அவரது மகிமையிலும் பங்கு பெறுவோம். அப்போது நமது அருமை கர்த்தருடைய ராஜ்யத்தில் புதிய ரசத்தை நாம் பானம் பண்ணுவோம். ஏனெனில் இதுவே அவரது உண்மையுள்ள பரிசுத்தவான்கள் அனைவருக்குமான வாக்கு தத்தமாக இருக்கின்றது. நமக்கு ப்ராமிஸ் பண்ணது இதே ஒரு சந்தோஷம்தான். ಒಂದು ಪಾತ್ರ ಎಲ್ಲ ಸಭೆ ಕಂಪ್ಲೀಟ್ ಆಮೇಲೆ ಏನ್ ಮಾಡ್ತಾರೆ, ಕ್ರಿಸ್ತರು ಹೋಗ್ಬಿಟ್ಟು ಇಡೀ ಲೋಕ ಜನಗಳಿಗೆ ಆಶೀರ್ವಾದ ಮಾಡೋಂತ ಒಂದು ಕೆಲಸ ಅದೇ ಅಂತ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ. ಸೊ ಅಲ್ಲಿವರೆಗೂ ಏನಾಗ್ತದೆ ಅಂದ್ರೆ ಈ ಒಂದು ಕಪ್ ಆಫ್ ಸಫರಿಂಗ್ಸ್ ಏನ್ ಮಾಡ್ತಿರ್ಬೇಕು, ನಾವು ತಗೊಂತಾನೆ ಇರ್ಬೇಕು ಅಂತಂತ ಹೇಳ್ತಾರೆ. ಅದೇ ನೋಡ್ಬೇಕು ಕ್ರಿಸ್ತನ ಬರುವ ತನಕ ಅಂತ ಹೇಳ್ತಾರೆ. ಕೊರಿಂಥ್ಯದಲ್ಲ ಕ್ರಿಸ್ತನ ಬರುವ ತನಕ ಅಂದ್ರೆ ನಾವು ಓಟ ಓಡಿ ಮುಗಿಸಿ ತೆರೆ ಆ ಕಡೆಗೆ ಆತ ರಾಜ್ಯದಲ್ಲಿ ಸೇರುವ ತನಕ ಮಾಡ್ತಿದ್ನ, ಇದನ್ನ ನಾವು ಮಾಡ್ತಾನೆ ಇರ್ಬೇಕು ಅಂತಂದ್ರ ನೋಡಿ. ಅದ ಒಂದು ಪೊಯಮ್ ಇದೆ ಇದೆಯಾ ತಮಿಳಲ್ಲಿ ಯಾವ್ದಿಷ್ಟ யூத பலிபீடத்தில் கொல்லப்பட்ட எல்லா மிருகங்களின் ரத்தமும் குற்ற மனசாட்சியை தனித்திடாது அல்லது கரைகளை முற்றும் கழுவாது. Not all the blood of beast and Jewish altar slain could give the guilty conscience peace or wash away the stain ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಎಲ್ಲಾ ಒಂದು ಮುರುಗಳ ಒಂದು ಬಲಿ, ಯಹೂದ್ಯರ ಒಂದು ಬಲಿಪೀಠ ಕೊಟ್ಟಂತ ಒಂದು ಬಲಿ ಸಂಪೂರ್ಣವಾಗಿ ಏನ್ ಮಾಡಕ್ಕಾಗಿಲ್ಲ, ಒಂದು ಮನಸಾಕ್ಷಿಯನ್ನು ಶುದ್ಧ ಮಾಡಕ್ಕೆ ಮತ್ತೆ ಪಾಪಗಳನ್ನ ಸಂಪೂರ್ಣ ತೆಗೆದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಆಮೇಲೆ ಪರಮ ಆಟುಕುಟ್ಟಿಯಾಗಿ ಕ್ರಿಸ್ತು ನಮಗೆ ಪಾವಂಗಳ ಅನೈತೆಯೂ ನೀಕುಗಿರಾರ್. ಉಯರ್ಂದ ನಾಮಮುಡಿಯವರಿನ್ ಒಂದು ಬಲಿ ಅವೈಗಳೇ ಕಾಟಿಲು ವಿಳೇರ ಪೆಟ್ರ ರಕ್ತಂ. ನೋಡ್ರ ಯೇಸು ಕ್ರಿಸ್ತನ ರಕ್ತ ಎಷ್ಟು ಅಮೂಲ್ಯ ಅಂತಂದ್ರೆ ಅವೆಲ್ಲಾ ಬಲಿಕ್ಕಿಂತ ಶ್ರೇಷ್ಠ ಅಂತ ಅದ್ ಹೇಳ್ತಾರೆ. ಕ್ರೈಸ್ಟ್ ದ ಹೆವೆನ್ಲಿ ಲ್ಯಾಂಬ್ ಟೇಕ್ಸ್ ಆಲ್ ಆವರ್ ಸಿನ್ಸ್ ಅವೇ, ಎ ಸ್ಯಾಕ್ರಿಫೈಸ್ ಆಫ್ ನೋಬ್ಲರ್ ನೇಮ್ ಅಂಡ್ ರಿಚರ್ ಬ್ಲಡ್ ದನ್ ದೇ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ನೋಡ್ಬೇಕು ಅಮೂಲ್ಯವಾದಂತ ಒಂದು ಯೇಸು ಕ್ರಿಸ್ತನ ರಕ್ತ ಅಂದ್ರೆ ಇಷ್ಟು ದಿನ ಇಷ್ಟೊಂದು ಬಲಿಗಳು ಕೊಟ್ಟರು ಅಂದ್ರೆ ಸಾಧ್ಯವಾಗದಿರಂತ ಒಂದು ಕೆಲಸನ ಪರಲೋಕದಿಂದ ಬಂದಂತ ಒಂದು ಅಂದ್ರೆ ಯಜ್ಞದ ಕುರಿ ಏನ್ ಮಾಡ್ಬಿಡುತ್ತೆ ಇದನ್ನ ಸಿಂಪಲ್ ಆಗಿ ಮಾಡ್ತು ಅಂತ ಹೇಳ್ತಾರೆ. ಆಮೇಲೆ ಆತ್ಮ ತಿರುಗಿ ಪಾರ್ಕಿರದೆ ಅವರ ಸುಮಂದ ಸುಮಯೇ ಅವರದು ಜೀವನೆ ಎನಕಾಗ ಊಟು ಬಳದು ಅನೇ ಅಂಗೇ ಪಾರ್ಕಿರದು ಅದನ್ ಮೀಟ್ಕೊಂ ಪೊರುಳೈ. ಅದ್ರ ಅದೇ ನೋಡ್ಬೇಕ್ರೆ ಮೈ ಸೋಲ್ ಲುಕ್ಸ್ ಬ್ಯಾಕ್ ಟು ಸಿ ದ ಬರ್ಡನ್ ಇಟ್ ಇಟ್ ಬೇರ್ ವೈಲ್ ಪೌರಿಂಗ್ ಔಟ್ ಇಸ್ ಲೈಫ್ ಫಾರ್ ಮೀ ಅಂಡ್ ಸೀಸ್ ಅ ರ್ಯಾನ್ಸಮ್ ಇದೆ. ಅದ್ ನೋಡ್ಬೇಕಾದ್ರೆ ನನ್ನ ಆತ್ಮ ಅಂದ್ರೆ ನಾವೇನ್ ಮಾಡ್ತೀರಿ ಒಂದು 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 ತಿರ್ಗಾ ಹಿಂದೆ ತಿರುಗಿ ನೋಡೋದಂತಂದ್ರೆ ಯೇಸು ಕ್ರಿಸ್ತ ನಮ್ಗಾಗಿ ಪಟ್ಟಂತ ಒಂದು ಶ್ರಮೆ ಕಷ್ಟ ಸಂಕಟಗಳು ಅಂದ್ರೆ ಆತನ ಒಂದು ಅಮೂಲ್ಯವಾದಂತ ಒಂದು ರಕ್ತಾಂಶ ನಮ್ಗೆ ಈಡ್ ಕೊಟ್ಟಿರ್ಬೇಕು ಮಾಡೋದು ಅವ್ನ ನೆನಪನ ಮಾಡ್ಕೊಬಹುದು ಅಂತ ಹೇಳ್ತಾರೆ. ಅಂದ್ರೆ ಮುದೈತದ ಅಚ್ಚನ ಇಂಗ್ಲೀಷ್ ಒಂದು ಪೊಯಮ್ ಇದೆ ನೋಡಿ, ಇಂಗ್ಲೀಷ್ ಗೆತ್ಸಮನೆ ಅಂತ. ಐ ಜರ್ನಿಡ್ ಥ್ರೂ ದ ಟ್ವಿಲೈಟ್ ವೇರ್ ಆಲ್ ವಾಸ್ ಡಾರ್ಕ್ ಅಂಡ್ ಡೇರರ್ ಅಂಡ್ ವಂಡರ್ಡ್ ವೈ ಮೈ ಸೇವಿಯರ್ ಡಿಡ್ ನಾಟ್ ಸೀಮ್ ಆಲ್ವೇಸ್ ನಿಯರ್. ಎ ಸ್ಟೀಪರ್ ಗ್ರೀವ್ ದ ಪಾತ್ ಅಂಡ್ ಫುಲ್ ಆಫ್ ಟರ್ನ್ಸ್ ದ ರೋಡ್. ಐ ಸ್ಟಂಬಲ್ಡ್ ಡೆಫ್ ಅಂಡ್ ಬ್ಲೈಂಡೆಡ್ ಬಿನೀತ್ ಮೈ ಹೆವಿ ಲೋಡ್. ದ ಟಿಯರ್ಸ್ ಆಫ್ ಮೈ ಓನ್ ಗ್ರೀವಿಂಗ್ ಹ್ಯಾಡ್ ಫಿಲ್ಡ್ ಮೈನ್ ಐಸ್ ವಿತ್ ಮಿಸ್ಟ್ ಅಂಡ್ ಥ್ರೂ ದ ವೇಪರ್ ವೇಲಿಂಗ್ ದ ಫೇಸ್ ಆಫ್ ಕ್ರೈಸ್ಟ್ ಐ ಮಿಸ್ಡ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಪೊಯಮ್, ಸೂಪರ್ ಆಗಿ ಗೆಸಮನಿ ಅನುಭವಗಳು. ಹೇಳ್ಬೇಕಾರೆ ಯೇಸು ಕ್ರಿಸ್ತನ ಒಂದು ಜೊತೆಗೆ ಒಂದು ಶಿಷ್ಯರು ಹೋಗಿರೋಂಥ ಅನುಭವ ಅಂತ ಹೇಳ್ತಾರೆ. ಹೇಳ್ತಾರೆ ಐ ಜರ್ನಿ ಟು ದ ಟ್ವಿಲೈಟ್ ವೇರ್ ಆಲ್ ವಾಸ್ ಡಾರ್ಕ್ ಅಂಡ್ ಡಿಯರ್ ಅಂಡ್ ವಂಡರ್ಡ್ ವೈ ಮೈ ಸೇವಿಯರ್ ಡಿಡ್ ನಾಟ್ ಸೀಮ್ ಆಲ್ವೇಸ್ ನಿಯರ್. ಅದೇ ನೋಡ್ಬೇಕ್ರೆ ಒಂದು ಒಂದು ಪ್ರಯಾಣ ಹೋದ್ರಂತೆ, ಅದರ ಆ ಪ್ರಯಾಣದಲ್ಲಿ ಹೆಂಗಿತ್ತು ಅಂದರೆ ಯಾವ ಭಯಂಕರ ಆಗಿಂತ ಒಂದು ಕತ್ಲಂತೆ, ಅದರ ಏನೂ ಇಲ್ಲ ಅಂತ ದಿಕ್ಕು ದೆಸೆ
ಯಾವ ಏನನ್ಸುತ್ತೆ ಒಂದು ಪ್ರಶ್ನೆ, ಯಾಕಪ್ಪ ಯಾವಾಗ ಒಂದೊಂದು ಯೇಸು ಕ್ರಿಸ್ತಿಲ್ವಲ್ಲ ಒಬ್ಬನೇ ಇದೀನಲ್ಲ, ಯಾಕೆ ಹಿಂಗೆ ಭಯಂಕರ ಅಂತ ಕಷ್ಟ ಆಗಿರೋಂಥ ರೋಡು ಬರೀ ಮುಳ್ಳು ಇದೆಲ್ಲ ಇದೆಲ್ಲ ಅದ್ರೆ ಅದೇ ನೋಡ್ಬೇಕ್ರೆ ಐ ಸ್ಟಂಬಲ್ಡ್ ಡೆಫ್ ಅಂಡ್ ಬ್ಲೈಂಡೆಡ್ ಬಿನೀತ್ ಮೈ ಹೆವಿ ಲೋಡ್ ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಭಯಂಕರ ಅಂತ ಒಂದು ತೂಕ ಹೊರಗೆ ಹೊತ್ಕೊಂಡು ಅದರ ಹೋಗ್ತಾ ಇರ್ಬೇಕ್ರೆ ಎಷ್ಟೊಂದು ಸತಿ ಹೆಂಗಾಗ್ಬಿಡ್ತು ಅಂದ್ರೆ ಒಂದು ಕ್ರೂಡ ಹೋದಂತ ರೀತಿಲಿ, ಒಂದು ಕ್ಯೂಡ ಹೋದಂತ ರೀತಿಲಿ ಆ ಹೊರನೇ ಹೆಚ್ಚಕ್ಕಾಗ್ದಿರ ಏನ್ ಮಾಡಿದ್ರೆ ಈ ಕೆಲವೊಂದು ಬಿದ್ದೋಗ್ಬಿಟ್ಟಿರ್ತದೆ. ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್, ದ ಟಿಯರ್ಸ್ ಆಫ್ ಮೈ ಓನ್ ಗ್ರೀವಿಂಗ್ ಆಟ್ ಫಿಲ್ಡ್ ಮೈ ಐಸ್ ವಿತ್ ಮಿಸ್ಟ್. ಅದ ದುಃಖದಿಂದ ಕಣ್ಣೀರ್ ಇಡ್ತಾ ಇಡ್ತಾ ಏನಾಗ್ಬಿಡ್ತದೆ ಈ ಕಣ್ಣಲ್ಲಿ ಬರೀ ಮಂಜೆ ಏನ್ ಮಾಡ್ತಂತೆ ತುಂಬ್ಕೊಂಡ್ಬಿಡ್ತಂತಾರೆ. ಮಂಜು ತುಂಬಿಕೊಂಡು ಏನಾಯ್ತು ಅಂತಂದ್ರೆ ಆ್ಯಂಡ್ ಥ್ರೂ ದ ವೇಪರ್ ವೇಪರಿ ವೀಲಿಂಗ್ ದ ಫೇಸ್ ಆಫ್ ಕ್ರೈಸ್ಟ್ ಐ ಮಿಸ್ಡ್. ಅದು ನೋಡಿದಾಗ ಈ ಕಣ್ಣಲ್ಲಿ ಬರೀ ಕಣ್ಣೀರೇ ತುಂಬಿಕೊಂಡು ಮಂಜೆ ತುಂಬಿಕೊಂಡಿಂದ ಕ್ರಿಸ್ತನ ಒಂದು ಮಕ ಏನಾಗಿಲ್ಲಂತೆ. ಅವರು ಇದರಲ್ಲಿ ಅವ್ರ ಗುಣ ಏನು ಅವ್ರ ಫೇವರ್ ಏನು ಅಂತ ಅದನ್ನೇ ಐಡೆಂಟಿಫೈ ಮಾಡೋಕ್ಕಾಗಿಲ್ಲಂತೆ. ಅದು ಹೇಳ್ತಾರೆ, ಅಟ್ ಲಾಸ್ಟ್ ಐ ಫಿಕ್ಸ್ ಮೈ ವಿಷನ್ ಆನ್ ಹೆವೆನ್ಲಿ ಐಟ್ಸ್ ಆಫ್ ಲವ್ ಹೂಸ್ ಟಿಪ್ಸ್ ವೇರ್ ಎವರ್ ಗ್ಲೋಯಿಂಗ್ ಇನ್ ಸನ್ಲೈಟ್ ಫ್ರಮ್ ಅಬೌ ಅಂತಿರ್ತದೆ. ಕೊನೆಯದಾಗಿ ಏನ್ರಿ ಇವನ್ನೆಲ್ಲ ಬಿಟ್ಬಿಟ್ಟು ನನ್ನ ದೃಷ್ಟಿನ ಸ್ಪಷ್ಟವಾಗಿ ಇಟ್ಟ ಅವಾಗ ಏನಾಗ ಗೊತ್ತಾಯ್ತಂದ್ರೆ ಕ್ರಿಸ್ತನ ಒಂದು ಒಂದು ಪ್ರೀತಿ, ಆ ಒಂದು ಸೂರ್ಯನ ಬೆಳಕಿನ ಬರುವಂತಹ ಒಂದು ಪ್ರೀತಿ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಅಂತ ಹೇಳ್ತಾರೆ. ನೆಕ್ಸ್ಟ್, ಅಂಡ್ ವ್ಯಾಂಡರಿಂಗ್ ತಸ್ ಅಪ್ ಗೇಜಿಂಗ್ ಐ ಅರ್ನೆಸ್ಟ್ಲಿ ಪ್ರೆಸ್ಟ್ ಆನ್ ಅನ್ನೀಡಿಂಗ್ ಥಾನ್ಸ್ ಅಂಡ್ ಥಿಸಲ್ಸ್ ಬೈ ವಿಚ್ ಮೈ ಫೀಟ್ ವೇ ಟೌನ್ ಅಟ್ ಲಾಸ್ಟ್ ವರ್ನ್ ಔಟ್ ಅಂಡ್ ವೆರಿ ಐ ಫೆಲ್ ಅಪಾನ್ ದ ಗ್ರೌಂಡ್ ವೇರ್ ವೋನ್ ಬೈ ಟೈಮ್ ಅಂಡ್ ಟೆಂಪೆಸ್ಟ್ ಎ ಗ್ರನೈಟ್ ಕ್ರಾಸ್ ಐ ಫೌಂಡ್ ಅಂತ ಹೇಳ್ತಾರೆ. ಅದಕ್ಕೆ ಈ ತರ ಒಂದು ಸೂರ್ಯನ ಬೆಳಕು ದೃಷ್ಟಿ ಇಟ್ಟು ನೋಡಿ ಮನೆ ಧೈರ್ಯವಾಗಿ ಏನ್ ಮಾಡಿ ಎಂಥ ಮುಳ್ಳಿರ್ಲಿ ಎಂತ ಇದಾಗ್ಲಿ ಕಷ್ಟಪಟ್ಟು ಹೋದವಾಗ ಚರ್ಮ ಎಲ್ಲ ಏನಾಗ್ಬಿಡ್ತು ಏಟಾಗ್ಬಿಡ್ತು ದೇಹಕ್ಕೆ ತುಂಬಾ ಒಂದು ಬಾಧೆ ಬಂತು. ಆದ್ರೆ ಕೊನೆಯದಾಗಿ ಎಲ್ಲ ಎದ್ದಿ ಬಿದ್ದಿ ಓಡಿ ಅಲ್ಲಿ ಬಿದ್ದು ನೋಡಿದ್ರೆ ಎಲ್ಲ ಸಿಕ್ತು ಅಂತಂದ್ರೆ ಏನೋ ಯಾಜಾಗ್ಲಿ ಬಿದ್ದು ಅಂತಂದ್ರೆ ಐ ಗ್ರನೈಟ್ ಕ್ರಾಸ್ ಐ ಫೌಂಡ್ ಅಂತ ಹೇಳ್ತಾರೆ. ಒಂದು ಶಿಲ್ಬೆ ಬಿದ್ದಿರದೆ ಅಂತ ಹೇಳ್ತಾರೆ. ಐ ಲೀನ್ ಮೈ ಹೆಡ್ ಅಪಾನ್ ಇಟ್ ಮೈ ಆಲ್ ಆನ್ ಇಟ್ ಐ ಲೇಟ್ ಟುಗೆದರ್ ವಿತ್ ಮೈ ಸಾರೋಸ್ ಮೈ ಜಾಯ್ಸ್ ಐ ಆಲ್ಸೋ ಗೇವ್ ದೆನ್ ಸಡನ್ಲಿ ಎ ರಸ್ಲಿಂಗ್ ಆಫ್ ಪಿಯಾನ್ಸ್ ಫಿಲ್ ದ ಏರ್ ಅಂಡ್ ಲೋ ಬಿಸೈಡ್ ಮೀ ನೀಲಿಂಗ್ ಐ ಸಾ ಆನ್ ಏಂಜಲ್ ದೇರ್ ಅಂಡ್ ಮಿಡ್ ನೈಟ್ ಇನ್ ದ ಗಾರ್ಡನ್ ವಾಸ್ ಬ್ರೈಟ್ ಆಸ್ ಡೇ ಟು ಮೀ ಫಾರ್ ಕ್ರೈಸ್ಟ್ ಸ್ಟುಡ್ ಮಿಡ್ ದ ಶ್ಯಾಡೋಸ್ ಆಫ್ ಮೈ ಗೆತ್ಸೆಮನಿ ಅಂತ ಹೇಳ್ತಾರೆ. ಅದಕ್ಕೆ ಆ ಒಂದು ಶಿಲ್ವೆ ಅಂತ ನಾವು ಬಿದ್ದಿರೋಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಏನಂದ್ರೆ ಆ ಒಂದು ಭಯಂಕರ ಪ್ರಕಾಶವಾಗಿರೋಂಥ ಒಂದು ದೂತನ ಒಂದು ಬೆಳಕು ನೋಡಂತಂದ್ರೆ ಸೊ ಎದು ನೋಡಿದಂತ ಯಾರು ಅಂತಂದ್ರೆ ಕ್ರಿಸ್ತನ ಜೊತೆಗಿನ ಗೆಸ್ಸೆಮನೆ ಅನುಭವದಲ್ಲಿ ಇದ್ರು ಅಂತ ಹೇಳ್ತಾರೆ. ಸೊ ಇದನ್ನ ಯಾವ ತರ ಕಂಪೇರ್ ಮಾಡ್ತಾರೆ, ಗೆಸ್ಸೆಮನೆ ಬಂದ್ಬಿಟ್ಟು ಏಂಜಲ್ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಕಂಪೇರ್ ಮಾಡ್ತಾರಲ್ಲ ಕಂಫರ್ಟ್ ಆತರ ನಮ್ಮ ಒಂದು ಗೆಸ್ಸೆಮನೆ ಅನುಭವಗಳಲ್ಲಿ ಖಂಡಿತ ನಮ್ಮ ಜೊತೆಗೆ ಯಾರಿರ್ತಾರೆ ಕ್ರಿಸ್ತನ ಜೊತೆಗೆ ಏನ್ ಮಾಡ್ತಾರೆ ನಮ್ಗೆ ಸಂತೈಸ್ತಾರೆ ಅಂತ ಅಂದ್ಬಿಟ್ಟು ಒಂದು ಭಯ ಅದರ. ಅದಕ್ಕೆ ದೇವರ ಮಕ್ಕಳನ್ನ ಆಶ್ರಯಿಸಲಿ. ಇಲ್ಲಿ ಮುಗೀತು. ನೆಕ್ಸ್ಟ್ ವೀಕ್ ಯಾವ್ದನ್ನ ಸ್ಟಡಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ನೀವು ಥಿಂಕ್ ಮಾಡ್ಕೊಬನ್ನಿ. ಅದನ್ನ ನಾವು ಎಷ್ಟು ವೀಕ್ ಏನ್ ಮಾಡೋಣ, ನಾವು ಮೈಂಡ್ ಇಟ್ಕೊಳ್ಳೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ.